ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ನಾವು ಈಗಾಗಲೇ ಅನ್ಕೊಂಡಿದ್ದ ಪ್ರಕಾರ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮ ನಡೆಸ್ಕೊಂತ ಇದ್ವಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು, ನಮ್ಮ ಧ್ಯಾನಿಗಳು, ನಾವು ಪ್ರತಿಯೊಬ್ಬರು ಇವತ್ತಿನ ಒಂದು ವಿಶೇಷ ಅವಕಾಶ ಅಂತ ನಾವು ತಗೊಂತಾ ಇದ್ವಿ. ಸ್ನೇಹಿತರೆ, ಈ ವಿಶೇಷ ಅವಕಾಶದಲ್ಲಿ ಖಂಡಿತವಾಗಿ ಪ್ರತಿಯೊಬ್ಬರು ಅವ್ರ ಪ್ರತಿಭೆ ತೋರಿಸ್ಕೋಬಹುದು, ಅವ್ರ ಪ್ರತಿಭೆ ತೋರಿಸ್ಕೋಬಹುದು, ಜೊತೆಗೆ ಒಳ್ಳೆ ಅನುಭವ, ಒಳ್ಳೆ ನಿಮ್ಗಿರುವಂತ ಒಳ್ಳೆ ಜ್ಞಾನನೂ ಹಂಚ್ಕೋಬಹುದು. ಇದೊಂದು ಮಹತ್ವ ಅವಕಾಶ ಸ್ನೇಹಿತರೆ. ಈ ಅವಕಾಶವನ್ನು ನಾವು ಯಾವುದೇ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಹೆಚ್ಚು ಬುದ್ಧಿವಂತಿಕೆ ಉಪಯೋಗಿಸಿ ನಾವು ಇದು ಪಾಲಿಸೋಣ. ಸ್ನೇಹಿತರೆ, ಖಂಡಿತವಾಗಿ ನಿಮಗೊಂದು ಒಳ್ಳೆ ಅನುಭವ ಆಗತ್ತೆ, ಜೊತೆಗೆ ಇನ್ನು ಎಲ್ಲ ಸ್ನೇಹಿತರು ನೀವು ಹಂಚ್ಕೊಳ್ಳುವಂಥ ಜ್ಞಾನವನ್ನು ಪಡಿತಾರೆ. ಖಂಡಿತವಾಗಿ ಅವರು ತುಂಬ ಲಾಭ ತಗೊತಾರೆ ಇದರಿಂದ. ಆದರೆ ಪ್ರತಿ ಶನಿವಾರ ಇಲ್ಲಾಂದರೆ ಒಂದು ಆಲ್ಟರ್ನೇಟ್ ಶನಿವಾರ ಈ ಥರ ಮಾಡ್ತಾ ಹೋದರೆ ಹೆಚ್ಚು ಸ್ನೇಹಿತರಿಗೆ ಒಂದು ಅವಕಾಶ ಸಿಗತ್ತೆ. ನೀವು ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಚೆನ್ನಾಗಿ ಪುರೋಗತಿ ಸಾಧಿಸಬಹುದು ಅಂತ ಭಾವಿಸಿ ಈ ಕಾರ್ಯಕ್ರಮವನ್ನು ನಾವು ರೂಪುಗೊಳ್ಪಿದ್ವಿ. ಸ್ನೇಹಿತರೆ, ಪ್ರತಿ ಶನಿವಾರ ಆಲ್ಟರ್ನೇಟ್ ಶನಿವಾರ ನಮ್ಮ ಸ್ನೇಹಿತರು, ನಮ್ಮ ಸದಸ್ಯರಿಗೆ ಅವ್ರಿಗೆ ಒಳ್ಳೆ ಅವಕಾಶ ಈ ಥರ ಕೊಡ್ತಾ ಹೋಗೋಣ. ಪ್ರತಿಯೊಬ್ಬರು ತಗೋಳಿ, ಈ ಅವಕಾಶ ಯಾರು ಕಲ್ಕೊಂಡು ಹೋಗ್ಬೇಡಿ. ಪ್ರತಿಯೊಬ್ಬರು ತಗೋಬೇಕಾಗತ್ತೆ, ಯಾವುದೋ ಒಂದು ಅಂಶದಿಂದ ನಿಮ್ಗೆ ಏನೇ ಗೊತ್ತಿದ್ರು ಆ ಹೇಳಕ್ಕೆ ಪ್ರಯತ್ನ ಮಾಡಿ, ಅದು ಕೂಲಂಕುಷವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿ. ಯಾವುದೇ ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ, ನಿಧಾನವಾಗಿ ಒಂದೊಂದು ಸ್ಟೆಪ್ ಹೇಳ್ಕೊತ ಹೋಗಿ. ಓಕೆ, ಇದರ ಯಾವುದೇ ಗೊಂದಲೆ ಮತ್ತೆ ಯಾವುದೇ ಹೇಳ್ಬೇಕಂದ್ರೆ ಬೇಗವಂತ ಏನೋ ಹೇಳ್ಬೇಕು ಮುಗಿಸ್ಬೇಕಂತ ಹೋಗು ಆ ಥರ ಮಾಡ್ಕೋಬೇಡಿ. ಒಂದೊಂದು ಸ್ಟೆಪ್ ನಿಧಾನವಾಗಿ ಕೂಲಂಕುಷವಾಗಿ ಹೇಳ್ತಾ ಹೋಗಿ. ನಿಮಗೆ ಸಮಯ ಕೊಡ್ತೀವಿ, ಒಂದು 10 ನಿಮಿಷ ಒಬ್ಬೊಬ್ಬರಿಗೆ ಸಮಯ ಕೊಡ್ತೀವಿ. ಈಗ ಅಶ್ವಿನಿ ಅವ್ರ ಹತ್ರ ಈಗಾಗಲೇ ಲಿಸ್ಟ್ ಇದೆ, ಯಾರ್ಯಾರು ಇವತ್ತು ಏನೇನು ಅಂಶ ಹೇಳಕ್ ಹೋಗ್ತಾ ಇದ್ರು ಅಂತ ಅದು ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡಿದ್ವಿ. ಒಬ್ಬೊಬ್ಬನು ಅವ್ರು ಕರೆಯುವಾಗ ಆವಾಗ ನೀವು ಅದು ಒಂದೊಂದು ಒಬ್ಬೊಬ್ಬರು ನೀವು ಮಾತಾಡ್ತಾ ಹೋಗ್ಬೇಕಾಗತ್ತೆ. ನಿಮ್ಮ ಏನು ಪ್ರವಚನ ಇದೆಯೋ, ನೀವು ಏನು ಇರ್ಬೇಕಂತ, ಏ ಜ್ಞಾನ ಯಾವ ಜ್ಞಾನ ನೀವು ಹಂಚಕ್ಕೆ ಪ್ರಯತ್ನ ಮಾಡ್ತಿರೋ ಅದು ಮಾಡ್ತಾ ಹೋಗ್ಬೇಕು. ಸೊ ಒಬ್ಬರು ಆದ್ಮೇಲೆ ಇನ್ನೊಬ್ರು. ಸೊ ನೀವು ಯಾವುದೇ ಜ್ಞಾನ ಹಂಚಿದ ಮೇಲೆ, ಜ್ಞಾನ ಮೇಲೆ ಯಾರಾದರೂ ಪ್ರಶ್ನೆ ಕೇಳ್ಬೇಕಂದ್ರೆ ಆ ಜ್ಞಾನ ಹಂಚಿಕೆ ಸಂಬಂಧಿತ ಅವ್ರ ಪ್ರಶ್ನೆಗಳಿಗೂ ಸಹ ಸ್ವಲ್ಪ ಸಮಯ ಕೊಡ್ತೀವಿ, ಒಂದು 5 ನಿಮಿಷ. ಅವಾಗ ಪ್ರಶ್ನೆಗಳು ನೀವು ಉತ್ತರ ಮಾಡ್ಬೋದು. ಅಂದ್ರೆ ನೀವು ಒಂದು ಜ್ಞಾನ ಹಂಚಿಕೆ ಆದ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಒಂದು ಸಮಯ ಪ್ರಶ್ನೋತ್ತರ ಕೊಡ್ತೀವಿ. ಅವಾಗ ಇನ್ನು ಬೇರೆ ಸದಸ್ಯರು ಅವರು ಕೇಳ್ಬೋದು ಪ್ರಶ್ನೆಗಳು, ಅವಾಗ ಅದಕ್ಕೆ ಉತ್ತರ ಕೊಡಿ. ಮತ್ತೆ ಇನ್ನೊಂದು ಸ್ಪೀಕರ್ಗೆ ಹೋಗ್ತೀವಿ, ಇನ್ನೊಂದು ಸ್ನೇಹಿತರು ಅವರು ಅವ್ರ ಆ ಜ್ಞಾನವನ್ನು ಹಂಚ್ಕೊತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ದಯವಿಟ್ಟು ಇದು ಗಮನಿಸಿ. ಆಮೇಲೆ ಇನ್ನೊಂದು ಗಮನಕ್ಕೆ ಏನಂದ್ರೆ ಸ್ನೇಹಿತರೆ, ನೋಡಿ ನಾವು ಈ ತಲಕ್ಕೆ ಏನ್ ಹಾಕಿದ್ವಿ ಅಂದ್ರೆ ಒಂದು ನಮ್ಮ ಮೊದಲನೇ ಮೂತ್ರ ಇರ್ತದೆ ನೋಡಿ, ಮೊದಲನೇ ಮೂತ್ರ. ನಾವು ಈಗಾಗಲೇ ಏನಿದೆಲ್ಲ ಯೂರಿನ್ ಥೆರಪಿ, ಮೂತ್ರ ಚಿಕಿತ್ಸೆ ಅಂತ, ಎಷ್ಟು ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ನಮ್ಮ ಸದಸ್ಯರಲ್ಲಿ? ಸ್ವಲ್ಪ ಕೈ ಎತ್ತಿರಿ, ಯಾರನ್ನು ಯಾರಾದರೂ ಮೂತ್ರ ಚಿಕಿತ್ಸೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ? ದಯವಿಟ್ಟು ಕೈ ಎತ್ತಿ. ನಾನು ನೀಟಾಗಿ ಹೇಳಿದ್ದೀನಿ, ಪ್ರತಿಯೊಂದು ಕೂಲಂಕುಷವಾಗಿ ಹೇಳಿದ್ದೀನಿ ಮೂತ್ರ ಚಿಕಿತ್ಸೆ ಬಗ್ಗೆ. ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ತಿಳಿಯಬಹುದಾ? ಅಂದ್ರೆ ಯಾರಾದ್ರೂ ಮಾಡ್ತಾ ಇದ್ರೆ ದಯವಿಟ್ಟು ಕೈ ಎತ್ತಿ. ನಿಮ್ಮ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಯಾರು ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ ನಿಮಗೆ. ನಿಮ್ಮ ಸ್ವೀಯ ಮೂತ್ರದ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಈ ಜ್ಞಾನ ಅನ್ನೋದು ಸ್ನೇಹಿತರೆ ಶಿವಪುರಾಣದಿಂದ ಬಂದಿರೋದು. ಇದು ಹೇಳ್ಬೇಕಂದ್ರೆ ಅದ್ಭುತವಾದ ವಿಷಯ, ಶಿವಪುರಾಣದಿಂದ. ಓಕೆ, ಇದೇನು ಸಾಮಾನ್ಯ ಜ್ಞಾನ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅದು ಹಂಚಿದ್ವಿ, ಚೆನ್ನಾಗಿ ಕೂಲಂಕುಷವಾಗಿ ಹೇಳಿದ್ವಿ, ದಯವಿಟ್ಟು ಅದು ಪಾಲನೆ ಮಾಡಬೇಕು. ನಾನು ಹೇಳ್ತೀನಿ, ಎನಿವೆ ವೇದಾವತಿ ಮೇಡಮ್ ಆಂಟರೈಸ್ ಮಾಡಿದರೆ ಅವ್ರು ಮಾತಾಡಲಿ. ಮಾತಾಡಿ ಮೇಡಮ್. ಗುರುಗಳೇ ನಮಸ್ಕಾರ. ನಾನು ಆ ದಿನ ಇರ್ಲಿಲ್ಲ ರೀ, ನನಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ವಿಡಿಯೋ ನೋಡಿ, ಯಾವತ್ತು ಇದು? ಮಾತಾಡ್ತಿವಿಯಲ್ಲಿ ವಿಡಿಯೋ ನೋಡಿ. ಅಲ್ಲಲ್ಲ, ಯಾವ ದಿನ ಮಾಡಿದ್ದು ಈ ಪ್ರೋಗ್ರಾಮ್? ಯಾವ ದಿನ ಅಂದ್ರೆ ನನಗೆ ಗೊತ್ತಿಲ್ಲಮ್ಮ, ಅದು ನಾವು ಶೆಡ್ಯೂಲ್ ನೋಡ್ಬೇಕಾಗತ್ತೆ. ದೀಪಾವನ ಕೇಳಿ ಓ, ಗೌರಿ. ಆಯ್ತು, ತುಂಬಾ ದಿವಸದಿಂದ ಹಿಂದೆ ಇಲ್ಲ. ಹೌದು ಆಯ್ತು. ನೀವು ನೋಡಿ ನೋಡಿ, ಸಮಯ ಹೆಚ್ಚು ವೇಸ್ಟ್ ಮಾಡೋದು ಬೇಡ. ಸರಿ ಸರಿ. ರೈಟ್ ಸ್ನೇಹಿತರೆ, ಸೊ ನೋಡಿ ಇವಾಗ ಪೂರ್ತಿ ತಲೆಗೆ ಹಚ್ಚಿರೋದು, ಓಕೆ, ನಮ್ಮ ಸ್ವಯಂ ಮೂತ್ರ ಒಂದು ಶಾಂಪು ತರ ಹಚ್ಚಿದ್ದೀನಿ ನಾನು. ಓಕೆ, ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಕೂದಲು ಆರೋಗ್ಯ, ಡ್ಯಾಂಡ್ರಫು, ಮತ್ತೆ ಯಾವುದೇ ತೊಂದರೆಗಳಿರಲ್ಲ. ಪೂರ್ತಿ ತಲಕ್ಕೆ ಹಚ್ಚಬೇಕು, ಚೆನ್ನಾಗಿ ಉಜ್ಜಬೇಕಾಗತ್ತೆ.
ಯಾವುದರಿಂದ? ಸೋಯಾ ಮೂತ್ರದಿಂದ. ಮೊದಲನೇ ಮೂತ್ರದಲ್ಲಿ ಆ ದಿವಸ ಒಂದು ನಾಲ್ಕೈದು ಡ್ರಾಪ್ಸ್ ಹೋಗ್ಬೇಕು, ಅಂದರೆ 4 to 5 ಡ್ರಾಪ್ಸ್, ಇಲ್ಲಾಂದ್ರೆ 6 ಡ್ರಾಪ್ಸ್ ಹೋಗಲಿ. ಮಿಕ್ಕಿದು ಒಂದು ಟಂಬ್ಲರಲ್ಲಿ ನೀಟಾಗಿ ಸಂಗ್ರಹಣ ಮಾಡಬೇಕು, ಶೇಖರಣೆ ಮಾಡಬೇಕು. ಅದನ್ನು ನಾಲ್ಕೈದು ಪ್ರಯೋಜನಗಳು ಮಾಡ್ಕೋಬೇಕು. ಬೆಳಗ್ಗೆನೆ ನಾಲ್ಕೈದು ಪ್ರಯೋಜನಗಳು ಅಂದರೆ, ನಾವು ಮೊದಲನೇದಾಗಿ ಉಷಾಪಾನ ಮಾಡಿರ್ತೀವಿ. ಮೊದಲನೇದಾಗಿ ನಾಲ್ಕೂವರೆಗೆ ಉಷಾಪಾನ ಮಾಡಿರ್ತೀವಿ, 1 ಲೀಟರ್ ನೀರು. ಅರ್ಥ ಆಯ್ತಾ? ಅದರಿಂದ ಮಲವಿಸರ್ಜನೆ ತುಂಬ ಚೆನ್ನಾಗಿ ಆಗ್ತದೆ. ಅದು ಹೋಯಿತು. ಅದಾದಮೇಲೆ ನೆಕ್ಸ್ಟು, ಸೊ ಅದಾದಮೇಲೆ ಅದೇ ಮಲವಿಸರ್ಜನೆ ಸಮಯದಲ್ಲಿ ಏನು ಮೂತ್ರ ಬರ್ತದೋ ಅದು ಮೊದಲನೇ ಮೂತ್ರ. ಆ ಮೂತ್ರವನ್ನು ಏನು ಮಾಡಬೇಕು, ನೀಟಾಗಿ ಒಂದು ಟಂಬ್ಲರಲ್ಲಿ ಐದು ಡ್ರಾಪ್ಸ್ ಹೋದ್ಮೇಲೆ ಅದು ಸಂಗ್ರಹಣೆ ಮಾಡ್ಕೊಳ್ಳಿ. ತಕ್ಷಣವೇ ಅದಾದಮೇಲೆ ಏನು ಮಾಡ್ತೀವಿ, ನಾವು ಈ ಮೂತ್ರವನ್ನು ಸ್ವಲ್ಪ, ಅದು ಬಿಸಿಯಾಗಿರ್ತದೆ, ಸ್ವಲ್ಪ ಸ್ವಲ್ಪ ತಣ್ಣದಾಗಬೇಕು, ಸ್ವಲ್ಪ ತಣ್ಣದಾಗಬೇಕು, ನಾ ಪೂರ್ತಿ ತಣ್ಣದಲ್ಲ, ಸ್ವಲ್ಪ ತಣ್ಣದಾಗಲಿ. ಆಮೇಲೆ ನೂರು ನೋರು ಅಂದರೆ ನಮ್ಮ ಬಾಯಿ ಇದೆಲ್ಲ, ಬಾಯಿ ಪೂರ್ತಿ ತೊಳಿಬೇಕಾಗತ್ತೆ, ಬಾಯಿನ ಚೆನ್ನಾಗಿ ತೊಳಿಬೇಕಾಗತ್ತೆ. ಅರ್ಥ ಆಯ್ತಾ? ಈ ಮೂತ್ರವನ್ನು 4 ರಿಂದ 5 ನಿಮಿಷ ತೊಳಿಬೇಕಾಗತ್ತೆ. ಓಕೆ, ಅದರಿಂದ ನಮ್ಮ ಬಾಯಿಯಲ್ಲಿರುವಂಥ ಎಲ್ಲ ಕೆಟ್ಟ ಸೂಕ್ಷ್ಮಜೀವಿಗಳು ಎಲ್ಲ ಸತ್ತೋಗ್ತದೆ. ಸೊ ಅದು ಪೂರ್ತಿ ವಾಶ್ ಆಗ್ತದೆ. ಅರ್ಥ ಆಯ್ತಾ? ಮತ್ತೆ ಇದೇ ಮೂತ್ರವನ್ನು ಮುಖ ಪೂರ್ತಿ, ಮುಖ ಇದೆಯಲ್ಲ, ಇದೆಲ್ಲಾನು ಯಾವುದೇ ಪಿಂಪಲ್ಸ್ ಇರಲಿ, ಯಾವುದೇ ಇರಲಿ, ಚರ್ಮ ರೋಗ ಇರಲಿ, ವೈಟ್ ಸ್ಪಾಟ್ಸ್ ಇರಲಿ, ಯಾವುದೇ ಇರಲಿ, ನೀಟಾಗಿ ವಾಶ್, ಈ ಪೂರ್ತಿ ಮುಖವನ್ನು ಈ ಮೂತ್ರದಿಂದ ಚೆನ್ನಾಗಿ ಉಜ್ಜಬೇಕಾಗತ್ತೆ. ಆಮೇಲೆ ಇನ್ನೇನು ಮಾಡ್ಬೋದು, ಕಣ್ಣುಗಳು ನೋಡಿ, ಕಣ್ಣುಗಳಿಗೆ ನೀಟಾಗಿ ಉಜ್ಜಬೇಕಾಗತ್ತೆ ಕಣ್ಣುಗಳು. ಅವಾಗ ಏನಾಗುತ್ತೆ, ಕ್ಯಾಟ್ರಾಕ್ ಬರಲ್ಲ, ದೃಷ್ಟಿ ದೋಷಗಳಿದ್ರೆ ಹೋಗುತ್ತೆ, ಈಗ ಸೈಟ್ ಪ್ರಾಬ್ಲಮ್ ಇದ್ರೆ ಸೈಟ್ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ಅದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಪ್ರತಿ ದಿವಸ. ಮತ್ತೆ ಒಂದು ಒಂದು ಕ ಒಂದು ಚಿಕ್ಕದು ಒಂದು ಕಪ್ಪು ಅಂದರೆ ಒಂದು 5 ml ಇಂದ 7 ml ನಾವು ಕುಡಿಯಬಹುದು, ಅದು ಕುಡಿಬೇಕಾಗತ್ತೆ. ಓಕೆ, ಸೊ ಇಂಥದ್ದು ಬೆಳಗ್ಗೆ ನೀವು ಮಾಡಿಕೊಂಡು ನಿಮ್ಮ ದಿನಚರಿ ಹೆಂಗೆ ಹೇಗಿರ್ತದೆ ನೋಡ್ಕೊಳ್ಳಿ. ಓಕೆ, ಸೊ ಇನ್ನು ದಯವಿಟ್ಟು ಪಾಲಿಸಿ. ಯಾರು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜ್ಞಾನ ತಗೊಂತಾ ಇದ್ರಿ, ಎಷ್ಟು ಜ್ಞಾನ ನೀವು ಅಳವಡಿಸ್ಕೊಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಜ್ಞಾನ ತಗೊಂಡೋದು ಮುಖ್ಯ ಅಲ್ಲ, ಆದರೆ ಎಷ್ಟು ನೀವು ಅಳವಡಿಸ್ಕೊತೀರಿ. ನಿಮ್ಗೆ ತೋರ್ಸೋಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ, ಇಲ್ಲಾಂದ್ರೆ ನಾನು ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಆದರೆ ನಿಮ್ಗೆ ತೋರಿಸ್ಬೇಕು ಅಂತ, ತೋರಿಸ್ಬೇಕಂತ ಒಂದು ನೀವು ಹೇಗೆ ಮಾಡ್ತಾ ಇದ್ರಿ, ಅದು ಶುರು ಮಾಡಿದ್ರ ಇಲ್ಲ ಅಂತ ನಾನು ತಿಳ್ಕೊಂಡೋಗೆ ಪ್ರಯತ್ನ ಮಾಡಿದ್ದೀನಿ, ಆದರೆ ಯಾರು ಮಾಡಿಲ್ಲ ದಯವಿಟ್ಟು ಮತ್ತೆ ಆ ತಪ್ಪು ಮಾಡ್ಕೋಬೇಡಿ. ಸೊ ನಿಮ್ಮ ಆದಷ್ಟು ಒಂದೇನಂದ್ರೆ, ಆ ನಿಮ್ಮ ಮೂತ್ರವನ್ನು ಬಳಸುವಾಗ ಒಂದು ಮಾತ್ರ ಗಮನಿಕೆ, ಅದೇನಂದ್ರೆ ನಿಮ್ಗೆ ಶುಗರ್ ಇರಬಾರ್ದು. ಆ ಮೂತ್ರದಲ್ಲಿ ಸ್ನೇಹಿತರೆ ಏನಿರ್ತದೆ ಗೊತ್ತಾ, ನಮ್ಮ ಈ ದೇಹದಲ್ಲಿ ಇರುವಂತ ಕಂಪ್ಯೂಟರ್ ಏನ್ ಮಾಡ್ತದೆ ಗೊತ್ತಾ, ಅದರಲ್ಲಿ ಅದ್ರ ಒಳಗಡೆ ಫಸ್ಟ್ ಮೂತ್ರದಲ್ಲಿ ಆಂಟಿಬಾಡೀಸ್ ರೆಡಿ ಮಾಡ್ತದೆ. ಆಂಟಿಬಾಡೀಸ್ ಅಂದ್ರೆ ನೀವು ಅನ್ಕೊಂತೀರಲ್ಲ ಎಲ್ಲ ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ತದಂತ, ಅದು ಟಾಕ್ಸಿನ್ಸ್ ಆಚೆ ಕಡೆ ಹೋಗ್ತದೆ ಅಂತ ನಾವು ಅನ್ಕೊಂತೀವಲ್ಲ, ಮೊದಲನೇ ಮೂತ್ರದಲ್ಲಿ ಏನ್ ಮಾಡುತ್ತಂದ್ರೆ ಖಂಡಿತವಾಗಿ ಆಂಟಿಬಾಡೀಸ್ ರೆಡಿ ಮಾಡ್ತದೆ. ಅಂದ್ರೆ ಪ್ರತಿರಕ್ಷಕ ವ್ಯವಸ್ಥೆಗೆ ಏನ್ ಬೇಕಾಗಿದೆಯೋ, ರೋಗ ನಿರೋಧಕ ಶಕ್ತಿಗೆ ಏನ್ ಬೇಕಾಗೋ ಎಲ್ಲ ರೆಡಿ ಮಾಡಿರ್ತದೆ ಅದ್ರ ಒಳಗಡೆ, ಅದನ್ನ ಬಳಸ್ಕೊಳ್ಳೋಕೆ. ಅರ್ಥ ಆಯ್ತಾ? ಸೊ ಇದನ್ನು ಸೊ ಹೆಚ್ಚಾಗಿ ಹೆಚ್ಚು ಎಲ್ಲ ಕಾಯಿಲೆಗಳು ಕೊಡ್ತಾರೆ. ಸೊ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ತಜ್ಞರು, ಡಾಕ್ಟರ್ಸ್ ಈಗಾಗಲೇ ಅಪ್ರೂವ್ ಮಾಡಿದ್ದಾರೆ ಇದು, ಯೂರಿನ್ ಥೆರಪಿ, ಮೂತ್ರ ಚಿಕಿತ್ಸಾ ಅನ್ನೋದು ಸ್ನೇಹಿತರೆ. ಅರ್ಥ ಮಾಡ್ಕೋ, ಅದಕ್ಕೆ ಇದಕ್ಕೆ ಎಷ್ಟು ಪ್ರಾಧಾನ್ಯತೆ ಇರೋದು. ಅದು ಒಳಗಡೆ ಒಳ್ಳೆ ಲವಣಗಳು ಇರ್ತವೆ, ಮೊದಲನೇ ಮೂತ್ರದಲ್ಲಿ ಒಳ್ಳೆ ಲವಣಗಳು. ಅರ್ಥ ಮಾಡ್ಕೋರಿ, ಮೊದಲನೇ ಮೂತ್ರದಲ್ಲಿ ಒಳ್ಳೆ ಲವಣಗಳು ಇರ್ತದೆ. ಯಾಕೆ ಬೇಕಂದ್ರೆ ನೀವು ಟೇಸ್ಟ್ ನೋಡಿ, ನಿಮ್ಮ ಮೂತ್ರವನ್ನು ನೀವು ಟೇಸ್ಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಆ ಟೇಸ್ಟ್ ಹೇಗಿದೆ ಅಂತ. ಆದರೆ ಯಾರಿಗೆ ಶುಗರ್ ಇದ್ರೆ ನೀವು ಖಂಡಿತವಾಗಿ ಮೂತ್ರವನ್ನು ಟೆಸ್ಟ್ ಮಾಡ್ಕೊರಿ. ಈಗ ನನ್ನ ಆರೋಗ್ಯ ನನಗೆ ಗೊತ್ತು, ನನಗೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ನನಗೇನು ಅದ್ರ ಬಗ್ಗೆ ಸಂಶಯ ಇಲ್ಲ, ಡೌಟ್ ಇಲ್ಲ. ಅದಕ್ಕೋಸ್ಕರ ನಾವು ಸೇವನೆ ಮಾಡ್ತೀವಿ ಡೈರೆಕ್ಟ್ ಆಗಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆ ಮೂತ್ರವನ್ನು ಟೆಸ್ಟ್ ಮಾಡ್ಕೋಬೇಕು ಲ್ಯಾಬ್ರೇಟ್ರಿಗೆ ಹೋಗಿ. ಅದರಲ್ಲಿ ಒಂದು ಶುಗರ್ ಇರಬಾರ್ದು, ಇನ್ನೊಂದು ಪಸ್ ಸೆಲ್ಸ್, ಪಸ್ ಅಂತ ಇದೆ, ಆ ಪಸ್ ಸೆಲ್ಸ್ ಹೆಚ್ಚಿರಬಾರ್ದು. ಅದಿದ್ರೆ ಖಂಡಿತವಾಗಿ ನಿಮ್ಮ ದೇಹ ಒಳಗಡೆ ಬೇರೆ ರೋಗ ಇದೆ ಅಂತ ಅರ್ಥ. ಆ ರೋಗವನ್ನು ನೀವು ಫಸ್ಟ್ ಆ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ, ಆ ರೋಗ ನಯ ಗುಣ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಮೂತ್ರವನ್ನು ಸೇವನೆ ಮಾಡೋದು, ಮೂತ್ರವನ್ನು ಬಳಸ್ಕೊಳ್ಳೋದು ಪ್ರಯತ್ನ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸೊ ಇದು ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ನೀವು ನಿಮ್ಮ ಪ್ರಯೋಗಪೂರ್ವಕವಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಆರೋಗ್ಯವಂತವಾಗಿರಿ ಸ್ನೇಹಿತರೆ. ರೈಟ್ ರೈಟ್, ಒಂದು ಕೋರ್ಸಮ್ಮ. ಸೊ ಯಾರ್ಯಾರು ಇವತ್ತು ಆ ಲಿಸ್ಟ್ ಓದಿಮ್ಮ ಒಂದ್ಸರಿ. ಎಸ್ ಸರ್, ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ಮಾಸ್ಟರ್ಸ್, ಇವತ್ತಿನ ಶನಿವಾರದ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಲಿಸ್ಟ್ ಪ್ರಕಾರ ಹೇಳೋದಾದ್ರೆ ಹಿರಿಕರು ಯಾರಿದ್ದಾರೆ ಅವರಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗುರು ಶಿಷ್ಯರು ಉಮಾ ಮೇಡಮ್ ಈ ವಿಚಾರವಾಗಿ ಮಾತಾಡ್ತಾರೆ. ಎರಡನೇದ್ ಬಂದು ಸಾವಿತ್ರಿ ವಿಜಯನಗರ ಅಮ್ಮ ಅವರು ಅಕ್ಕ ಮಹಾದೇವಿ ಬಗ್ಗೆ ಹೇಳ್ತಾರೆ. ಹಾಗೆ ಮೂರನೇದು ನಂದಾ ಮೇಡಮ್ ಆರೋಗ್ಯದ 15 ಸೂತ್ರಗಳು. ನಾಲ್ಕನೇವರು ಬಂದ್ಬಿಟ್ಟು
ಶ್ರೀರಾಮುಲು ಸರ್ ನೈತಿಕತೆ ಬಗ್ಗೆ ಹೇಳ್ತಾರೆ, ಹಾಗೆ ಮಮತಾ ರಾಣಿ ಆರೋಗ್ಯದ ಬಗ್ಗೆ, ಮಧುರಾ ಹೆಗಡೆ ಯೋಗ ನಿದ್ರೆಯ ಮಹತ್ವ, ಇಷ್ಟು ಇವತ್ತು ಲಿಸ್ಟ್ ಕೊಟ್ಟಿದ್ದೀರಾ. ಒಟ್ಟು ನನ್ನ ಸೇರಿ 7 ಜನ ಆಗುತ್ತೆ ಮಾಸ್ಟರ್ಸ್. ಒಂದು 10-15 ನಿಮಿಷ ಕಾಲಾವಕಾಶ ತಗೊಂಡು ದಯವಿಟ್ಟು ನೀವು ಪ್ರಾರಂಭಿಸಿ. ಮೊದಲನೇದಾಗಿ ಉಮಾ ಮೇಡಮ್, ನಿಮಗೆ ಸಮಯ ವೆಲ್ಕಮ್ ಮೇಡಮ್. ಸಮಯ ಪಾಲನೆ, ದಯವಿಟ್ಟು ಸಮಯ ಪಾಲನೆ. ಓಕೆ, ಉಮಾ ಮೇಡಮ್ ವೆಲ್ಕಮ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಶ್ರೀ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುದೇವೋ ಭವ. ಕೇಳಿಸ್ತಾ ಇದೆಯಾ? ಹಾಂ, ಮೇಡಮ್ ಸ್ವಲ್ಪ ಜೋರಾಗಿ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾತಾಡಿ. ಮಾಡಿ, ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು. ಗುರುದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಮಾತೃ ದೇವೋ ಭವ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ನಮಃ. ಇಂದು ನನಗೆ ಕೊಟ್ಟಂತಹ ವಿಷಯ ಗುರು ಶಿಷ್ಯರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಏನಾದರೂ ತಪ್ಪಾದ್ರೆ ತಾವು ನನ್ನನ್ನು ಕ್ಷಮಿಸಬೇಕಂತ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲು ನಮ್ಮ ಬ್ರಹ್ಮಶ್ರೀ ಪಿತಾ ಮಹಾ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಮತ್ತು ಮಹಾವತಾರ ಬಾಬಾ ಫೌಂಡೇಶನ್ ಬಾಬಾ ಅವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು ತಿಳಿಸ್ತೀನಿ. ಇಲ್ಲಿ ಮೊಟ್ಟ ಮೊದಲು ನಾವೇನು ತಿಳ್ಕೊಳ್ಬೇಕಂದ್ರೆ, ಗುರು, ಈ ಗುರು ಶಬ್ದದ ಒಂದು ಅರ್ಥ. ಗುರು ಅಂದರೆ ಗ ಕಾರವು ನಮ್ಮ ಸಿದ್ಧಿಯನ್ನು ಸಾಧನೆಯನ್ನು ತೋರಿಸಿಕೊಡುತ್ತೆ, ಮತ್ತು ಇನ್ನು ರಕಾರವು ನಮ್ಮ ಪಾಪವೆಲ್ಲ ಅಳಿಸಿ ಆಗತ್ತೆ, ನಮ್ಮಲ್ಲಿರುವ ಅಹಂಕಾರವನ್ನು ಕೂಡ ಅಳಿಸಿ ಆಗತ್ತೆ. ರೂಕಾರವು ವಿಷ್ಣು ಸ್ವರೂಪ ಎನ್ನುವಂತಹ 3 ಅವತಾರಗಳ ರೂಪದಿಂದ ಕೂಡಿದ್ದಂಥದ್ದು. ಇಲ್ಲಿ ಗುರುವಿಗೆ ಬಹಳಷ್ಟು ಮಹತ್ವವನ್ನು ಕೊಡಲಾಗಿದೆ. ಗುರು ಅಂದರೆ ಒಂದು ಅಕ್ಷರ ಹೇಳಿದರೂ ಕೂಡ ಗುರುನೇ, ಕೊನೆಯವರೆಗೂ ಹೇಳಿದ ಗುರು ಕೂಡ ಅದನ್ನು ನಮ್ಮ ಸಿದ್ಧಿ ಬುದ್ಧಿ ಮಾರ್ಗದರ್ಶನ ತರುವಂಥ ಗುರುಗಳಾಗಿರ್ತಾರೆ. ಏನೋ ಒಂದು ಕುಟುಂಬದಲ್ಲಿ ಒಬ್ಬ ಬ್ರಾಹ್ಮಣ, ಆತನಿಗೆ ಒಬ್ಬ ಮಗನಿರ್ತಾನೆ. ಎಷ್ಟೋ ದಿನಗಳ ನಂತರ ಆ ಮಗ ಜನ್ಮ ಪಡಿತಾನೆ. ಆದರೂ ಅವನು ಮಂದ ಬುದ್ಧಿವನಾಗಿರ್ತಾನೆ, ಅವನಿಗೇನು ಹೇಳಿದರೂ ಕೂಡ ಏನೂ ತಿಳಿಯೋದಿಲ್ಲ. ಕೆಲವು ನಂತರ ತಂದೆ ತಾಯಿಗಳು ಇಬ್ಬರು ತೀರ್ಕೊಂಡ್ಬಿಟ್ರು, ಇನ್ನು ಅವನಿಗೆ ಆಶ್ರಯ ಯಾರೂ ಇರಲ್ಲ. ಊರ ಜನರೇ ಏನು ಮಾಡ್ತಾರಂದರೆ ಅವನಿಗೆ ಅಡಾಪ್ಟ್ ಮಾಡ್ಕೊಳ್ತಾರೆ, ದತ್ತು ತಗೊಳ್ತಾರೆ. ಕೆಲವೆಲ್ಲ ವಿಷಯಗಳು ಅವನಿಗೆ ಹೇಳ್ತಾರೆ, ಆದರೂ ಕೂಡ ಅವನ ತಲೆಗೆ ಹೋಗೋದೇ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಂದರೆ, ಉಪನಯನ ಮಾಡಿರಿ ತಾನೇ ಆರಾಮಾಗ್ತಾನ ಅಂತ ಹೇಳ್ತಾರೆ. ಉಪನಯನ ಮಾಡಿದರು, ಎಲ್ಲವೂ ಮಾಡಿದರು, ಏನು ಮಾಡಿದರು ಕೂಡ ಆ ವಿದ್ಯಾರ್ಥಿಗೆ, ಆ ಶಿಷ್ಯನಿಗೆ ವಿದ್ಯೆ ಹತ್ತಲೇ ಇಲ್ಲ. ಹಾಗಾಗಿ ಅವರೆಲ್ಲ ಅವನನ್ನು ಹೀಯಾಳಿಸ್ತಾರೆ, ಬೈತಾರೆ. ಏನು, ನಿನ್ನ ತಂದೆ ಇಡೀ ಊರಿಗೆ ವಿದ್ಯಾವಂತ, ಪಂಡಿತ, ಪಾಮರ, ಅಂಥ ಬುದ್ಧಿವಂತನ ವಿದ್ಯಾವಂತನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆ, ಕಳಂಕ ಅಂತ ಹೇಳ್ತಾರೆ. ಎಲ್ಲರೂ ಬೈತಾರೆ. ಆದರೆ ಅವ ಹೇಳ್ತಾನೆ, ಎಲ್ಲ ಗುರುಗಳಿಗೆ ನಮಸ್ಕಾರ. ನಾನು ಹಿಂದಿನ ಜನ್ಮದಲ್ಲಿ ಕಲಿಬೇಕಂತ ಇದ್ದೆ, ಆದರೆ ನಾನು ಇನ್ನೊಬ್ಬರಿಗೆ ವಿದ್ಯಾದಾನ ಮಾಡಿಲ್ಲ, ಆ ಕಾರಣ ನನಗೆ ಈಗ ವಿದ್ಯೆ ಬರ್ತಾ ಇಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನು ಮಾಡ್ತಾನಂದರೆ, ಅವನು ಎಲೆ ಮೂರ್ಖ, ಶತಮೂರ್ಖ, ಶಿಖಾಮಣಿಯೇ, ಎಲ್ಲಾದರೂ ಹೋಗು, ಎಲ್ಲಾದರೂ ಆಳ ಬಾವಿ ಬಿದ್ದು ಸಾಯಿ ಅಂತ ಹೇಳ್ತಾರೆ. ಅವನಿಗೆ ಎಲ್ಲರೂ ಮುಖಂಡರು ಕೂಡಿ ಬೈದ ಕಾರಣ ಮನಸ್ಸಿಗೆ ತುಂಬ ನೋವಾಯಿತು. ಹಾಗಾಗಿ ಅವನೇನು ಮಾಡ್ತಾನಂದರೆ, ಬೇರೆ ಕಡೆ ಊರ ಗ್ರಾಮ ದೇವತೆ ಆದಂತಹ ಭುವನೇಶ್ವರಿ ಮಾತಾಗಿ ಕೈ ಮುಗಿದು ಜೋಡಿಸಿ ಬೀಳ್ಕೊಡು, ಅಮ್ಮ ನನಗೆ ಈ ಪರಿಸ್ಥಿತಿ ನೀ ಯಾಕೆ ತಂದೀಯ, ನನ್ನನ್ನು ನೀನು ಉದ್ಧಾರ ಮಾಡುವಂತ ಪರಿಪರಿಯಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆದ್ರೂ ಕೂಡ ಏನಾಗತ್ತೆ, ಆಕೆ ಹೇಳ್ತಾ, ಭುವನೇಶ್ವರಿ ತಾಯಿ ಗ್ರಾಮ ದೇವತೆ, ಮಗನೇ ವತ್ಸ ಶಿಷ್ಯ, ಹೆದರ್ಬೇಡ,
ಗುರು ಅನ್ನುವಂಥದ್ದು ಬಹಳಷ್ಟು ಮಹತ್ವವಾದಂಥದ್ದು. ಅಲ್ಲಿ ನೀನು ಅವ್ರಿಗೆ ಹೋಗಿ ಶರಣಾಗತನಾಗು, ಅವರ ಸೇವೆಯನ್ನು ಮಾಡು. ನೀನು ಅಂದರೆ ನಿನಗೆ ಬುದ್ಧಿ ಮತ್ತೆ ಮರುಕಳಿಸುತ್ತೆ, ಜ್ಞಾನವಂತನಾಗುತ್ತೆ, ನಿಮ್ಮ ತಂದೆಯಂತೆ ನೀನು ಕೂಡ ಪಂಡಿತನಾಗ್ತಿ ಅಂತ. ಅವಾಗ ಅವನೇನು ಮಾಡ್ತಾನಂದ್ರೆ, ಶಿಷ್ಯ ಓಡೋಡ್ತಾ ಓಡೋಡ್ತಾ ಬಂದು ಗುರುಗಳ ಕಾಲುಗಳನ್ನು ಹಿಡ್ಕೊಂಡು ಬಿಡ್ತಾನೆ. ಹಿಡ್ಕೊಂಡ ಮೇಲೆ ಯಾಕೆ ಹೀಗೇನಾಯ್ತು, ಏನಾಯ್ತು ಏನಾಯ್ತು ಅಂತ. ಏನಿಲ್ಲ ಗುರುಗಳೇ, ನನಗೆ ಏನಾದರೂ ವಿದ್ಯೆ ಬರ್ತಾ ಇಲ್ಲ, ಜ್ಞಾನ ಬರ್ತಾ ಇಲ್ಲ, ಅದಕ್ಕೆ ನೀವು ನನಗೆ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಗುರುಗಳ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆಗ ಗುರುಗಳಿಗೆ ಆ ಶಿಷ್ಯನ ಮೇಲೆ ಕನಿಕರ ಬರುತ್ತೆ. ಕನಿಕರ ಬಂದು, ಏಳು ಮಗನೇ ಅಂಥೇಳಿ ಎಬ್ಬಿಸಿ ಅವನ ತಲೆಯಿಂದ ಮೈಯೆಲ್ಲ ಅವನಿಗೆ ತಮ್ಮ ವರದ ಹಸ್ತವನ್ನು ಗುರುಗಳು ಇಟ್ಬಿಡ್ತಾರೆ. ಅವಾಗ ಅವನಿಗೇನಾಯ್ತು ಅಂದರೆ ಜ್ಞಾನ ಬಂತು. ಹೋದಂಥ ಹಿಂದೆ ಹೋದಂಥ ಜನ್ಮದಲ್ಲಿ ಏನು ಮರ್ತಿದ್ನಲ್ಲ ಅದೆಲ್ಲವೂ ಕೂಡ ಅವನಿಗೆ ಬಂತು. ಅಂದ ಇದರಲ್ಲಿ ಒಂದು ಉಕ್ತಿ ಕೂಡ ಹೇಳ್ತಾರೆ ಏನಂದರೆ, ಮಾನಸ ಸರೋವರಕ್ಕೆ ಹೋದಂಥ ಕಾಗೆ ಕೂಡ ಏನಾಯಿತು, ಗುರುಗಳ ಸ್ಪರ್ಶದಿಂದ ಗುರುಗಳ ಉಪದೇಶದಿಂದ ಅದು ಹಂಸವಾಯಿತಂತೆ. ಅಷ್ಟು ರೀತಿಯಿಂದ ಒಳ್ಳೆಯ ರೀತಿಯಿಂದ ಆಯ್ತಂತೆ ಅದು. ಹಾಗಾಗಿ ಇಲ್ಲಿ ಗುರುವಿಗೆ ಇಷ್ಟು ಬಹಳಷ್ಟು ಮಹತ್ವ ಇದೆ. ಆಮೇಲೆ ಇನ್ನೊಬ್ಬ ಶಿಷ್ಯನು ಗುರುಗಳ ಹತ್ರ ಬರ್ತಾನೆ. ಅವನು ಮುನಿ ವೇಷವನ್ನು ಧಾರಣೆ ಮಾಡ್ಕೊಂಡು ಬಂದಿರ್ತಾನೆ. ಬಂದು ಹೇಳ್ತಾನೆ, ನೀನು ಯಾಕೆ ಇಲ್ಲಿ ಬಂದಿಯಾ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನಿಮ್ಮ ಮಹತ್ವ ಭಾಳ ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ನಿಮ್ಮ ಹತ್ರ ಕಲಿದಿಕ್ಕೆ ಬಂದಿದ್ದೀನಿ. ನಾನು ಎಷ್ಟೋ ಆ ಗುರುಗಳಿಂದ ಧ್ಯಾನ ಕಲಿತೆ, ಜಪ ಮಾಡಿದೆ, ಏನೆಲ್ಲ ಮಾಡಿದೆ, ಆದರೂ ಕೂಡ ನನಗೆ ಧ್ಯಾನನೇ ಬರಲಿಲ್ಲ. ಹಾಗಾಗ ನಾನೇನು ಮಾಡಿದೆ ಅಂದರೆ, ನಿಮ್ಮ ಮಹತ್ವವನ್ನು ತಿಳ್ಕೊಂಡು ನಿಮ್ಮ ದರ್ಶನಕ್ಕಾಗಿ ನಾನು ಓಡೋಡಿ ಬಂದೆ. ಆವಾಗ ಗುರುಗಳಂತಾರೆ, ಎಲೋ ನೀನು ಗುರು ಇಲ್ಲದೆ ಹೇಗೆ ಜ್ಞಾನಿಯಾದಿ, ಹೇಗೆ ಜ್ಞಾನವಂತನಾದಿ, ಪಂಡಿತನಾದಿ ಅಂತ. ಇಲ್ಲ ಗುರುಗಳೇ, ದುಃಖ ಮಾಡ್ತಾ ಹೇಳ್ತಾನೆ, ನನಗೊಬ್ಬ ಗುರುಗಳಿದ್ರು, ಅವರು ಬಹಳಷ್ಟು ನಿಷ್ಠುರವಾದಿಗಳಾಗಿದ್ದರು, ಬಹಳಷ್ಟು ಶಿಷ್ಯರನ್ನು ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಹಾಗಾಗಿ ಅವರನ್ನು ನಾನು ಬಿಟ್ಟು, ಅವರನ್ನು ಬೈದು, ಅವರನ್ನು ಹೀಯಾಳಿಸಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಶಿಷ್ಯನೇ ನೀನು ಏನು ತಪ್ಪು ಮಾಡಿದಿ ಅನ್ನೋದು ನೀನು ಹೇಳ್ಕೊಳ್ಳಿಲ್ಲ, ನೀನು ಏನು ಕಲಿತಾ ಇರಲಿಲ್ಲ ಅಂತ ನೀನು ಹೇಳ್ಕೊಳ್ಳಿಲ್ಲ, ಆದರೆ ಗುರುವಿಗೆ ನೀನು ದೂಷಣೆ ಕೊಟ್ಟಿ, ಗುರು ದ್ರೋಹಿ ಅಂತ ಹೇಳಿದಿ. ಇದು ಯಾವಾಗ ನೀನು ಗುರು ದ್ರೋಹಿ ಅಂತ ಹೇಳ್ತಾ ಇದೀಯಲ್ಲ, ಅದರಿಂದ ಏನಾಯ್ತು ನಿನಗೆ, ನಿನ್ನ ಸ್ಥಾನವನ್ನೇ ನೀನು ಕಳ್ಕೊಂಡೆ, ನಿಷ್ಠುರನಾದಿ, ಗುರುಗಳಿಗೆ ಬೇರೆ ನುಡಿ ಮಾತುಗಳನ್ನು ಆಡಿದ್ವಿ, ಇದನ್ನು ಆಡಬಾರ್ದಾಗಿತ್ತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಸಿಟ್ಟಿಗೆದ್ದು ನಿಮ್ಮ ಮಹತ್ವ ತಿಳಿದು ನಿಮ್ಮ ಹತ್ರ ಓಡೋಡಿ ಬಂದೆ ಗುರುಗಳೇ ಅಂತ. ಆವಾಗ ಗುರುಗಳು ಹೇಳ್ತಾರೆ, ನೀನು ಆತ್ಮಘಾತಕಿ, ವಂಚಕ, ಮೂರ್ಖನಿದ್ದಿ. ಏನಂದರೆ, ಮನೆಯಲ್ಲೇ ಮಲ ವಿಸರ್ಜನೆ ಮಾಡಿ ನೋಡು ನನ್ನ ಹಣೆ ಬರಹ ಅಂತ ಹೇಳಿದಿ. ಹಾಗಾಗಿ ನಿನಗೆ ಇಹಪರ ಸ್ವರ್ಗದಲ್ಲಿ ಕೂಡ ಮುಕ್ತಿ ಸಿಗೋದಿಲ್ಲ ಅಂತ ಗುರುಗಳನ್ನು ನೀನು ಧಿಕ್ಕರಿಸಿ ಹೀಯಾಳಿಸಿ ಬಂದಿದೀಯಾ ಅಂತ ಹೇಳ್ತಾರೆ. ಆವಾಗ ಗುರುಗಳಿಗೆ ಅವನು ಎಷ್ಟೆಲ್ಲ ಕೇಳ್ತಾನೆ, ಗುರುಗಳೇ ನನ್ನನ್ನು ನೀವು ಆಶೀರ್ವಾದ ಮಾಡಿರಿ, ನನಗೆ ನಿಮ್ಮ ತೆಕ್ಕೆಯಲ್ಲಿ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಒಂದು ಕಥೆಯನ್ನು ಹೇಳ್ತೀನಿ ಕೇಳದನಂತ ಹೇಳ್ತಾರೆ. ಒಂದು ಆಶ್ರಮದಲ್ಲಿ ಧೌಮ್ಯ ಮುನಿಗಳು ಅಂತ ಇರ್ತಾರೆ. ಆಶ್ರಮದಲ್ಲಿ ಸಾಕಷ್ಟು ಜನರಿರ್ತಾರೆ, ಅದರಲ್ಲಿ ಮೂರು ಶಿಷ್ಯರು ಮಾತ್ರ ಅವರಿಗೆ ಪಠ್ಯ ಶಿಷ್ಯರಾಗಿದ್ದರು. ಒಬ್ಬನ ಹೆಸರು ಅರುಣ, ಎರಡನೇ ಹೆಸರು ವೈದ್ಯ, ಮೂರನೇ ಹೆಸರು ಉಪಮನ್ಯು ಅಂತ. ಅವರು ಸಾಕಷ್ಟು ಎಲ್ಲ ವಿಷಯ ಕೆಲಸಗಳನ್ನು ಆ ಶಿಷ್ಯರಿಂದ ಮಾಡಿಸ್ಕೊಳ್ತಾ ಇದ್ರು, ಶಿಷ್ಯರು ಕೂಡ ಮಾಡ್ತಾ ಇದ್ರು, ಬಹಳ ಸಂತೋಷದಿಂದ ಮಾಡ್ತಾ ಇದ್ರು. ಆದ್ರೆ ಒಂದ್ ದಿವಸ ಗುರುಗಳು ಏನ್ ಮಾಡ್ತಾರಂದ್ರೆ, ಇವ್ರು ಇಷ್ಟೆಲ್ಲ ನನ್ನ ಮಾತು ಕೇಳ್ತಾರ, ನನ್ನ ಸೇವೆಯನ್ನು ಮಾಡ್ತಾರ, ನಾನು ಇವ್ರಿಗೆ ಪರೀಕ್ಷೆ ಮಾಡಬೇಕು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟು. ಆವಾಗ ಅರುಣನಿಗೆ ಹೇಳ್ತಾರೆ, ಅರುಣ ಹೊಲಕ್ಕೆ ಹೋಗು, ಗದ್ದೆಯಲ್ಲಿ ನೀರೆಲ್ಲ ಹೊರಟು ಹೋಗ್ತಾ ಇದೆ, ಅದನ್ನು ನಿಲ್ಲಿಸ್ಬೇಕಲ್ಲ. ಅವಾಗ ಹೋಗ್ತಾನೆ, ಗದ್ದೆ ಏನು ಬಹಳಷ್ಟು ಎತ್ತರವಾಗಿರ್ತದ, ನೀರು ಹಾಗೆ ಹರಿದು ಹೋಗ್ತಾ ಇರ್ತದೆ, ಇದಕ್ಕೆ ಉಪಾಯ ಏನಂತ ಕಲ್ಲು ಮಣ್ಣು ಹಾಕಿ ನೋಡ್ತಾನೆ, ಆದ್ರೂ ಕೂಡ ನೀರು ಹೋಗೋದು ನಿಲ್ಲಲೆ, ಸರಾಗವಾಗಿ ನೀರು ಹರಿದು ಹೋಗ್ತಾ ಇರ್ತದೆ. ಅವಾಗ ಇವನು ಏನು ಮಾಡ್ತಾನೆ ಅಂದ್ರೆ, ತಾನೇ ಆ ಕಾಲುವೆಯಲ್ಲಿ ಅಡ್ಡಲಾಗಿ ಮಲಗಿಬಿಡ್ತಾನೆ. ಅಡ್ಡಲಾಗಿ ಮಲಗಿಬಿಟ್ಟ ಆವಾಗ ನೀರು ನಿಂತ್ಬಿಡ್ತು. ಎಷ್ಟೋ ಟೈಮ್ ಆದ್ರೂ ಕೂಡ ಅರುಣ ಮನೆಗೆ ಬರಲಿಲ್ಲ ಅಂತ ಗುರುಗಳಿಗೆ, ಧೌಮ್ಯ ಗುರುಗಳಿಗೆ ಬಹಳಷ್ಟು ನೋವಾಗತ್ತೆ. ನೋವಾಗಿ ತಾವೇ ಬಂದ್ಬಿಡ್ತಾರೆ ಹೊಲಕ್ಕೆ.
ಅಲ್ಲಿ ನೋಡ್ತಾರಂದ್ರೇನು, ಅವನೇ ಕಾಲುವೆಯಲ್ಲಿ ನೀರು ಹರಿದು ಹೋಗೋದು, ಅಲ್ಲಿ ಮರ್ಕೊಂಡು ಬಿಟ್ಟಿರ್ತಾನೆ. ಶಿಶ, ಎಷ್ಟು ಒಳ್ಳೆಯವನು ನೀನು, ಇಂತಹ ಶಿಷ್ಯನನ್ನು ನಾ ಪಡೆದಕ್ಕೆ ಕಾರಣ ನಾನೇ ಧನ್ಯವಂತ ಅಂತ ಗುರುಗಳು ಅವನಿಗೆ ಎಬ್ಬಿಸಿ ಆಶೀರ್ವಾದವನ್ನು ಮಾಡಿ, ನೀನು ಸಕಲ ಸಂಪತ್ತನ್ನು ಪಡಿ, ವಿದ್ಯಾದಾನವನ್ನು ಪಡಿ ಅಂತ ಹೇಳಿ. ಇನ್ನು ಎರಡನೆಯ ಶಿಷ್ಯ, ಅವನು ಬೈದ್ಯ ಶಿಷ್ಯ ಅಂತ, ಅವನಿಗೆ ಏನು ಹೇಳ್ತಾರಂದ್ರೆ, ನೀ ಹೊಲಕ್ಕೆ ಹೋಗು, ಹೊಲಕ್ಕೆ ಹೋಗಿ ಆ ಹೊಲದಲ್ಲಿ ಹೊಟ್ಟು ಮೇವು ಇದೆ, ಅದನ್ನು ಬಂಡಿಯಲ್ಲಿ ತುಂಬಿಕೊಂಡು ತೆಗೆದುಕೊಂಡು ನೀ ಬರಬೇಕು ಅಂತ. ಆಗಲಿ ಗುರುಗಳೇ ಅಂತ ಹೇಳ್ತಾರೆ. ಆಗ ಅವ ಏನು ಮಾಡ್ತಾನಂದ್ರೆ, ಬಂಡಿಯನ್ನು ಕಟ್ಕೊಂಡು ಹೋದ್ನು, ಕಟ್ಕೊಂಡು ಹೋಗಿ ತನ್ನ ಹೊಟ್ಟು ಮೇವನ್ನು ಅಲ್ಲಿ ಹಾಕ್ಕೊಂಡು ಬಂದನು. ಅದೇನಾಯ್ತು, ವಜ್ಜಿಗೆ ಹೊಟ್ಟು ಮೇವು ವಜ್ಜಿಗೆ ಒಂದು ಎತ್ತು ಜಗ್ಲಿಲ್ಲ, ಅದು ಕುಚ್ಕೊಂಡು ಬಿತ್ತು. ಅವಾಗ ಇವನು ಏನು ಮಾಡ್ತಾನಂದ್ರೆ, ಅಯ್ಯೋ ಹೀಗಾಗ್ತಲ್ಲ ಅಂತೇಳಿ ಒಂದು ಹಗ್ಗವನ್ನು ತೆಗೆದುಕೊಂಡು ಆ ಬಂಡಿಗೆ ತನ್ನ ಕುತ್ತಿಗೆಗೆ ಸುತ್ಕೊಂಡು ಬಿಡ್ತಾನೆ. ಆಮೇಲೆ ತನವೂ ಕೂಡ ಆ ವಜ್ಜಿ ಎತ್ತಲಿಕ್ಕೆ ಆಗಲಿಲ್ಲ. ಬರ್ತಾ 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 ಅದು ಏನಾಯ್ತು, ಬಹಳಷ್ಟು ಕಷ್ಟ ಆಯಿತು, ಇದೆಲ್ಲ ಕುತ್ತಿಗೆ ಎಲ್ಲ ಕೊರೀತು, ಏನಿದು ಹೀಗಾಗಿ ಅಂತ ಗುರುಗಳು, ಇನ್ನೇನು ಹತ್ರ ಬರ್ತಾ ಇರ್ತಾನೆ ಆಶ್ರಮದ ಹತ್ರ, ಗುರುಗಳು ದೂರದಿಂದನೇ ಬೈದ್ಯನನ್ನು ನೋಡ್ತಾರೆ. ನೋಡಿ ಅಯ್ಯೋ ಪಾಪ ಎಲೆ ವತ್ಸ, ಎಷ್ಟು ಕಷ್ಟ ಪಡ್ತಾ ಇದೆಯಲ್ಲ, ನಿನ್ನ ಭಕ್ತಿಗೆ ನಾನು ಬಹಳಷ್ಟು ಮೆಚ್ಚಿದೆ, ಶರಣು ಶರಣಾಗತಿ ಅಂತ. ಇನ್ನು ಮೂರನೇ ಶಿಷ್ಯ ಉಪಮನ್ಯು, ಅವನಿಗೆ ಏನು ಹೇಳ್ತಾರೆ ಅಂದ್ರೆ, ದಿನಾಲು ಅವನ ಕೆಲಸ ಅದನ್ನ ಅಡವಿಗೆ ಹೋಗಿ ಆಕಳುಗಳನ್ನ ಮೇಯಿಸ್ಕೊಂಡು ಬರೋದು. ಹಾಗಾಗಿ ಅವನು ಆಕಳುಗಳನ್ನ ಮೇಯಿಸ್ಕೊತ ಮೇಯಿಸ್ಕೊತ ಹೋಗ್ತಾನೆ, ಹಸಿವಾಗ್ತದೆ. ಹಸಿವಾದಾಗ ಗುರುಭ್ಯೋ ನಮಃ, ಗುರುಗಳೇ ನಮಃ, ಗುರುಗಳೇ ನಮಃ ಅಂತ ಗುರುಸ್ಮರಣೆ ಮಾಡ್ತಾ ಮಾಡ್ತಾ ಮನೆ ಮನೆಯ ವಾರಾನ್ಯದ ಭಿಕ್ಷೆಯನ್ನು ಬೇಡಿ ಊಟ ಮಾಡ. ಆದ್ರೆ ಗುರುಗಳಂತಾರ, ಏನ್ ಮಾಡಿದ್ರು ಇವ ಸೊರಗ್ತಾ ಇಲ್ಲಲ್ಲ, ಏನ್ ಕಾರಣ? ಅದು ಅವ್ರಿಗೆ ಗೊತ್ತಾಯ್ತು, ಇವ ಭಿಕ್ಷೆಯನ್ನು ಬೇಡಿ ಊಟ ಮಾಡ್ತಾ ಇದ್ದಾನೆ. ಎರಡನೇ ದಿವಸ ಕೂಡ, ಏ ಭಿಕ್ಷಾ ಬೇಡಬಾರ್ದು, ನೀನು ಅದನ್ನೆಲ್ಲ ಮನೆಗೆ ತಗೊಂಡು ಬರಬೇಕು ಅಂತ ಗುರುಗಳು ಹೇಳಿದ್ರು. ಆಗ್ಲಿ ಗುರುಗಳೇ ಅಂತ. ಆದ್ರೂ ಕೂಡ ಅವನಿಗೆ ಹಸಿವೆ ತಡಿಲಿಲ್ಲ, ಮತ್ತೆ ಭಿಕ್ಷಾ ಬೇಡಿದ್ನು. ಭಿಕ್ಷಾ ಬೇಡಿದಾಗ ಅದು ಕೂಡ ಗುರುಗಳಿಗೆ ಗೊತ್ತಾಯ್ತು. ಅವಾಗ ಗುರುಗಳು ಹೇಳ್ತಾರೆ, ನೋಡು ಶಿಷ್ಯ, ಹಾಗ ತಿನ್ನಬಾರ್ದು ಅಂತ ಹೇಳ್ತಾರೆ. ಆಯ್ತು ಗುರುಗಳೇ, ಆಶ್ರಮಕ್ಕೆ ತಗೊಂಡು ಬರ್ತೀನಿ ಅಂತ. ಆಮೇಲೆ ಮೂರನೇ ದಿನ ಅಡವಿಗೆ ಹೋಗ್ತಾನೆ. ಅಡವಿಗೆ ಹೋದಾಗ ಏನಾಗ್ತದೆ, ಆಕಳುಗಳ ಮುಂದೆ ಹೋಗ್ತಾ ಇರ್ತಾನೆ ತಾನು, ಅಲ್ಲಿ ಒಂದು ಎಕ್ಕೆ ಗಿಡ ಕಾಣುತ್ತೆ ಕಣ್ಣಿಗೆ. ಆ ಎಕ್ಕೆ ಗಿಡ ತೊಂಗೆಯನ್ನು ಮುರಿತಾನೆ, ಅದರಿಂದ ಹಾಲು ಬಂತು. ಆ ಹಾಲು ಏನ್ ಮಾಡ್ತಾನಂದ್ರೆ, ತನ್ನ ಮುರಿತಾ ಇದ್ದಾಗ ತನ್ನ ಕಣ್ಣೊಳಗೆ ಬಿತ್ತು. ಕಣ್ಣೊಳಗೆ ಬಿದ್ದಾಗ ಗೊತ್ತಾಗ್ಲಾರ್ದೆ ಒಂದು ಹಾಳು ಬಾವಿಯಲ್ಲಿ ಹೋಗಿ ಅವನು ಬಿದ್ದುಬಿಟ್ಟ. ಆಮೇಲೆ ಎಷ್ಟೋ ತನಕ ಆದ್ರೂ ಉಪಮನ್ಯು ಬರಲೇ ಇಲ್ಲಲ್ಲ, ಇನ್ನೇನ್ ಮಾಡೋದಿರುತ್ತೆ ಅಂತ ಗುರುಗಳು ತಾನೇ ಬರ್ತಾನೆ. ಮಗ ವತ್ಸ ಎಲ್ಲಿದೀಯಾ ಬಾ ಅಂತ ಕರೆ. ಗುರುಗಳೇ ನಾನು ಇಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ ಅಂತ ಕೂಗ್ತ. ಅಯ್ಯೋ ಏನಾಯ್ತು ನಿನ್ನ ಪರಿಸ್ಥಿತಿ, ಹೀಗ್ಯಾಕೆ ಮಾಡ್ಕೊಂಡಿ ನೀನು? ನಿನ್ಗೆ ನಾ ಎಷ್ಟು ಸಲ ಹೇಳಿದ್ದೀನಿ, ಹಸಿವಿಯಿಂದ ಒದ್ದಾಡಬೇಡ, ಏನಾದ್ರೂ ತಿನ್ನು ಅಂತ ಹೇಳ್ತೀನಿ. ಆದ್ರೆ ಇವತ್ತು ಮಾಡ್ಕೊಂಡಿದ್ದು ವಿಪರೀತವಾಯ್ತು ನೀನ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರಂದ್ರೆ ಗುರುಗಳು ಅವನಿಗೆ, ಶಿಷ್ಯ ವಸ ಮಗನೇ, ನೀನೇನ್ ಮಾಡಂದ್ರ, ನಿನಗೆ ನಾನು ಹೇಳಿಕೊಟ್ಟಿದ್ದೀನಿ ಮಂತ್ರ, ಅಶ್ವಿನಿ ಮಂತ್ರ ಹೇಳ್ಕೊಟ್ಟಿದ್ದೀನಿ, ಅಶ್ವಿನಿ ಮಂತ್ರವನ್ನ ನೀನು ಎಲ್ಲಿದ್ದೀಯಲ್ಲ ಅಲ್ಲೇ ಜಪ ಮಾಡು ಅಂತ ಹೇಳ್ತಾರೆ. ಅವಾಗ ಅವನೇನ್ ಮಾಡ್ತಾನೆ, ಒಂದೇ ಸಲ ಜಪ ಮಾಡ್ತಾನೆ, ಸ್ವಲ್ಪ ಮಸ್ಕ್ ಮಸ್ಕ್ ಆಗತ್ತೆ, ಎರಡನೇ ಸಲ ಮಾಡ್ತಾನೆ. ಹಾಗ ಅವನು 11 ಸಲ ಅಶ್ವಿನಿ ಜಪವನ್ನು ಮಾಡ್ತಾನೆ. ಅಶ್ವಿನಿ ಜಪ ಮಾಡೋದ್ರಿಂದ ಏನಾಯ್ತು, ಅವನಿಗೆ ಕಣ್ಣು ಬಂತು, ಮತ್ತು ಮೊದಲಿನ ಏನು ಜ್ಞಾನ ಹೊರಟೋಗಿರ್ತಲ್ಲ, ಹಾಗಾಗಿ ಅವನಿಗೆ ಏನ್ ಮಾಡ್ತಾನೆ ಅಂದ್ರೆ, ಗುರುಗಳು ಆಶೀರ್ವಾದ ಮಾಡ್ತಾರೆ. ಅದು ಎಕ್ಕೆ ಹಾಲು ಕಣ್ಣಾಗಿ ಬಿದ್ದ ಕಾರಣ ಅವನಿಗೆ ಇಷ್ಟ ಆಗತ್ತೆ. ಇಲ್ಲಿ ಅಶ್ವಿನಿ ಮಂತ್ರದ ಸಹಿತ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಆಮೇಲೆ ಕೊನೆಗೆ ಏನ್ ಮಾಡ್ತಾನಂದ್ರೆ, ಮೊದಲನೇ ಶಿಷ್ಯ ಏನ್ ಬಂದಿರ್ತಾನಲ್ಲ ಮುನಿವೇಷದವನು, ಅವನು ಇಷ್ಟೆಲ್ಲ ಗುರುಗಳು ಅವನಿಗೆ ಕಥೆಯನ್ನು ಹೇಳ್ತಾರೆ. ಅದೇ ಹೇಳಿದ್ಮೇಲೆ ಅವಾಗ ಅವನಿಗೆ ಏನಾಯ್ತಂದ್ರೆ, ಜ್ಞಾನೋದಯವಾಯ್ತು, ಪಶ್ಚಾತ್ತಾಪ ಆಯ್ತು. ಅವಾಗ ಗುರುಗಳಿಗೆ ಪರಿಪರಿಯಾಗಿ ಬೇಡ್ಕೊಳಿಕತ್ತ, ನಮಸ್ಕಾರ ಮಾಡಿತ್ತ, ಕಾಲಿಗೆ ಕೈ ಜೋಡಿಸ್ಲಿತ್ತ, ಗುರುಗಳೇ ನನ್ನನ್ನು ನೀವೇ ರಕ್ಷಣೆ ಮಾಡಬೇಕು. ಇಲ್ಲ, ನಾನು ರಕ್ಷಣೆ ಮಾಡೋದಿಲ್ಲ, ಮೊಟ್ಟ ಮೊದಲು ನಿನಗೆ ಯಾವ ಗುರುಗಳು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರಲ್ಲ ಆ ಗುರುವಿನ ಹತ್ರ ನೀನು ಹೋಗು ಅಂತ ಹೇಳ್ತಾರೆ. ಆದ್ರೆ ಅವನೇನು ಹೇಳ್ತಾನೆ ಅಂದ್ರೆ, ಗುರುಗಳೇ ದಯವಿಟ್ಟು ನನಗೆ ಮೊದಲನೇ ಗುರುವಿನ ಹತ್ರ ಹೋಗು ಅಂತ ನೀವು ಹೇಳಬೇಡ್ರಿ, ನಾನು ಅವ್ರ ಸೇವೆ ಮಾಡೋದಿಲ್ಲ, ಅವ್ರ ಮಾತನ್ನು ಕೇಳೋದಿಲ್ಲ, ಯಾಕಂದ್ರೆ ಅವರು ಮಹಾ ನಿಷ್ಠುರು, ಏನ್ ಮಾಡಿ ಸಾಯ್ತೀನಿ ಆದ್ರೆ ನಾನು ಆ ಗುರುವಿನ ಹತ್ರ ಹೋಗೋದಿಲ್ಲ ಅಂತ ಗುರುಗಳಿಗೆ ಗಟ್ಟಿಯಾಗಿ ಕಾಲನ್ನು ಹಿಡ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ನೀವೇ ನನ್ನನ್ನು ಉದ್ಧಾರ ಮಾಡ್ಬೇಕು, ನೀವೇ ನನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಕೇಳ್ಕೊತಾರೆ. ಅವಾಗ ಗುರುಗಳು ಅವರಿಗೆ ಏನಾಯ್ತು ಅಂದ್ರೆ, ಗುರುಗಳು ಅವನಿಗೆ ಹೇಳ್ತಾರೆ ಏನಂದ್ರೆ,
ನೀನು ಗುರು 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 ಅಂತ ಜಪ ಮಾಡು, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಜಪ ಮಾಡು, ದೇವ ಗುರುಗಳನ್ನ ಸೇವೆ ಮಾಡು, ಅಂದ್ರೆ ನಿನಗೆಲ್ಲವೂ ಬರುತ್ತೆ ಅಂತ. ಅವಾಗ ಗುರು ಹೇಳ್ತಾರ, ಇಲ್ಲ ನಿನಗೀಗ ಏನಾಗಿದೆ ಅಂದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀನಿ, ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ, ನೀನು ಒಳ್ಳೆಯವನಾಗು, ಬುದ್ಧಿವಂತನಾಗು, ತೇಜಸ್ವಿ ಆಗು. ಹಾಗಾಗಿ ಇಷ್ಟೆಲ್ಲ ನೀನು ಗುರುಗಳಿಂದ ಎಲ್ಲ ಗೊತ್ತಿದ್ದು ಕೂಡ ನಿನ್ನ ಮೂರ್ಖತನದಿಂದ ನೀನು ಈ ರೀತಿ ಮಾಡಿದೀಯ, ಇದು ಮಾಡಬಾರ್ದಾಗಿತ್ತು, ನೀನು ನಿನಗೆ ತಪ್ಪಿನ ಅರಿವಾಗಿದೆ, ಕ್ಷಮೆಯಾಗಿದೆ, ಅದಕ್ಕೆ ನೀನೇನು ಮಾಡಂದ್ರೆ ಆ ಗುರು 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 ಅಂತ ತದೇಕ ಚಿತ್ತದಿಂದ ಧ್ಯಾನವನ್ನು ಮಾಡಿ ಅಂದಾಗ ಗುರುಗಳು ನಿನಗೆ ಪ್ರಸನ್ನರಾಗ್ತಾರೆ, ಗುರುಗಳು ನಿನಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ಇದೆಲ್ಲ ಗುರುಗಳು ಏನು ಮಾಡ್ತಾರಂದ್ರೆ ಅವನ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದಾನೆ, ಈಗೇನಾಯ್ತು ಇವನು ಪಾಪೆಲ್ಲ ಪಶ್ಚಾತ್ತಾಪದಿಂದ ಇವನು ಪಾಪೆಲ್ಲ ಸುಟ್ಟೋಯ್ತು, ಅದಕ್ಕೆ ಇವನಿಗೆ ನಾನೇ ನನ್ನ ಶಿಷ್ಯನಾಗಿ ನನ್ನ ಜೊತೆಗೆ ಉಳಿದೆಲ್ಲ ಶಿಷ್ಯರ ಜೊತೆಗೆ ಈತನು ಕೂಡ ನನ್ನ ಒಬ್ಬ ಶಿಷ್ಯನಂತ ತಿಳ್ಕೊಂಡು ಆ ಶಿಷ್ಯನಿಗೆ ತಮ್ಮ ಹತ್ತಿರ ಆಶ್ರಮದಲ್ಲಿ ಪ್ರವೇಶವನ್ನು ಕರ್ಕೊಂಡು ಬಂದು ಅವತ್ತು ಆತನಿಗೆ ಸಕಲ ಮರ್ಯಾದೆಯೊಂದಿಗೆ ಅಂದರೆ ಆಶ್ರಮದಲ್ಲಿ ಏನೇನು ಪದ್ಧತಿಗಳಿವೆ ಅವೆಲ್ಲವನ್ನು ಅವನಿಗೆ ಕೂಲಂಕುಷವಾಗಿ ಅಲ್ಲಿಯ ರೀತಿ ನೀತಿಗಳನ್ನೆಲ್ಲವನ್ನು ಹೇಳ್ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಹೇಳ್ತಾರೆ, ಅವನಿಗೆ ಸಕಲ ಜ್ಞಾನ ಬಂತು, ಉದಯವಾಯಿತು, ಎಲ್ಲನೂ ಆಯಿತು. ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಆವಾಗ ಯಾವತ್ತಾದರೂ ನಮ್ಮ ಹಿಡ್ಕೊಂಡೆ ನಮ್ಮನ್ನು ಹಿಡ್ಕೊಂಡೆ ಶಿಷ್ಯನಿಗೆ ಯಾವತ್ತು ಗುರಿ ಇರಬೇಕು, ಉದ್ದೇಶ ಇರಬೇಕು, ಧ್ಯೇಯ ಇರಬೇಕು. ಹಾಗಾಗಿ ಆ ಗುರು ಗುರಿ ಮುಂದೆ, ಗುರು ಹಿಂದೆ. ಹಿಂದೆ ಯಾಕೆ ಇರ್ತಾರಂದ್ರೆ ಗುರುಗಳು ನಮ್ಮನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಮಾರ್ಗದರ್ಶಕರಾಗಿರ್ತಾರೆ. ನಾವು ಏನೇ ತಪ್ಪನ್ನು ಮಾಡಿದ್ರು ಕೂಡ ಅವರು ನಮ್ಮನ್ನ ತಿದ್ದಿ ಬುದ್ಧಿ ಹೇಳಿ ಮಾರ್ಗದರ್ಶನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಅದಕ್ಕೆ ನಮ್ಮ ಅಭಿವೃದ್ಧಿಗೊಳಿಸ್ತಾರೆ, ನಮ್ಮನ್ನ ಒಳ್ಳೆಯ ಶಿಷ್ಯನಾಗಿ ಮಾಡ್ತಾರೆ. ಈಗ ಗುರು ಶಿಷ್ಯರ ಬಾಂಧವ್ಯ ಇನ್ನೂ ಎಷ್ಟು ಹೇಳಿದ್ರು ಕೂಡ ಗುರು ಶಿಷ್ಯರ ಬಾಂಧವ್ಯ ಎಷ್ಟೇ ಇರತ್ತೆ ಅಂತ ಹೇಳಿದ್ರು ಕೂಡ ಎಷ್ಟು ಅದೊಂದು ಪುರಾಣ ಇದ್ದ ಆಗೋದೇ ಇಲ್ಲ, ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಏನು ಅಂದ್ರೆ ನಮ್ಮನ್ನ ಗುರುಗಳು ತಿದ್ದುತ್ತಾರೆ. ಇಲ್ಲಿವರೆಗೂ ಕೂಡ ನಾನು ಇಷ್ಟು ದೊಡ್ಡವಳಾದ್ರೇನು ಕೂಡ ಒಂದು ಅಕ್ಷರ ಹೇಳಿದ್ರೆ ಗುರುನೇ, ನಾವು ಸಾಯುವರೆಗೂ ಇರುವ ಅಕ್ಷರಗಳ ಶಬ್ದಗಳು ಒಂದು ಅಕ್ಷರ ಹೇಳಿದ್ರೆ ಕೂಡ ನಾನು ತಾ ಗುರುನೇ, ಈಗಲೂ ಕೂಡ ನಾವು ಗುರುಗಳಂತನೇ ಭಾವನೆ ಮಾಡ್ತೀವಿ. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗಲೂ ಶಿಷ್ಯರಾದಂಥವ್ರು ನಾವು ಪೂರ್ಣವಾಗಿ ಗುರು ಸೇವೆ ಮಾಡಬೇಕು, ಶ್ರದ್ಧೆ ಶ್ರದ್ಧೆ ಇರಬೇಕಲ್ಲಿ, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಆಮೇಲೆ ಯಾವುದು ಗುರುಗಳು ಹೇಳ್ತಾರೆ ಅಂತ ಏ ನಾನು ಯಾಕೆ ಮಾಡ್ಬೇಕಾದನ, ಬೇರೆ ಶಿಷ್ಯನ ಇದನ್ನು ಮಾಡ್ತಾನಂತ ನಾವು ತಿಳ್ಕೊಳ್ಬಾರ್ದು. ಮೊದಲು ನಾವು ಮಾಡಿದ ಮೇಲೆ ಇನ್ನೊಬ್ರಿಗೆ ನೀವು ಮಾಡು ಅಂತ ಹೇಳಬೇಕು ಅನ್ನುವಂತ ಇದು ಮೊದಲು ಹೇಳ್ತಂತೆ. ಮೊದಲು ನೀನು ನಮ್ಮ ತೋರು ಬೇರೆ ಹೇಳ, ಆಮೇಲೆ ನೀನೇ ಮಾಡ್ಕೊಂಡು ಆ ರೀತಿ ಅಂತ ಹೇಳ್ತಂತೆ. ಇಲ್ಲಿವರೆಗೂ ಗುರು ಶಿಷ್ಯರ ಕಥೆ ಸ್ವಲ್ಪ ನನಗೆ ಗೊತ್ತಿದ್ದ ಪ್ರಮಾಣದಲ್ಲಿ ಹೇಳಿದ್ದೀನಿ. ಇನ್ನೂ ಸಾಕಷ್ಟಿದೆ ಸಾಕಷ್ಟಿದೆ, ಎಷ್ಟು ಹೇಳಿದ್ರು ಕೂಡ ಸಾಲಂಗಿಲ್ಲ. ಅದಕ್ಕೆ ಇಲ್ಲಿವರೆಗೂ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ರಂಗನಾಥ ಗುರುಗಳಿಗೂ ಹಾಗೂ ನಮ್ಮ ನಾಗರಾಜ್ ಗುರುಗಳಿಗೂ ನಾನು ಅನಂತ ಪ್ರಣಾಮಗಳನ್ನು ತಿಳಿಸ್ತೀನಿ. ಮತ್ತು ಧನ್ಯವಾದಗಳು. ಇಲ್ಲಿ ಮಹಾವತಾರ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಆಮೇಲೆ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕೂತ್ಕೊಂಡು ನನ್ನ ತೊದಲು ನುಡಿಗಳ ಶಬ್ದವನ್ನು ಕೇಳುತ್ತಾ ಯೂಟ್ಯೂಬ್ನಲ್ಲಿ ಕೇಳಿಸಿಕೊಳ್ತಿರುವಂತಹ ನನ್ನ ಸಹೋದರ ಸಹೋದರಿಗೂ ಕೂಡ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಹೇಳ್ತೀನಿ. ಇದರಲ್ಲಿ ನಾನು ಧನ್ಯವಾದಗಳು ಮೇಡಮ್. ತಪ್ಪಾಗಿದ್ರೆ ಕ್ಷಮಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು ಮೇಡಮ್. ಇವತ್ತು ನಿಮಗೆ ನಮಸ್ಕಾರಗಳು. ಕೊಟ್ಟಿರುವ ಕಾಲಾವಕಾಶದಲ್ಲಿ ಕರೆಕ್ಟಾಗಿ 15 ನಿಮಿಷ ತಗೊಂಡು ನೀವು ಮಾತಾಡಿದ್ದೀರಾ ಗುರು ಶಿಷ್ಯರ ಬಗ್ಗೆ. ಯಾವತ್ತು ಧನ್ಯವಾದಗಳು. ನಾವು ಪ್ರತಿಯೊಬ್ಬರೂ ನಾವು ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಗುರು ಹಿಂದೆ ಇರಬೇಕು ಅನ್ನೋದನ್ನ ಹೌದು ತುಂಬಾ ಹೌದು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಧನ್ಯವಾದಗಳು. ಧನ್ಯವಾದ ಮೇಡಮ್, ಧನ್ಯವಾದಗಳು. ತಮಗೂ ಧನ್ಯವಾದ. ಸಾವಿತ್ರಿ ಅಮ್ಮ ಹ್ಯಾಂಡ್ ರೈಸ್ ಮಾಡಿ. ಅದ್ಭುತವಾಗಿ ಮಾತಾಡಿದ್ರಿ, ಅದ್ಭುತವಾಗಿ ವಚನ ಧನ್ಯವಾದ ಬಿಟ್ಟಿದ್ರಿ, ಇವತ್ತು ಒಳ್ಳೆಯ ಜ್ಞಾನ ಹಂಚಿದ್ರಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದ ಧನ್ಯವಾದ. ರೈಟ್, ಎಲ್ಲರೂ ಒಂದ್ಸರಿ ಚಪ್ಪಾಲ್ ಮೇಡಮ್ಗೆ. ರೈಟ್, ಓಕೆ ಮಾ, ನೆಕ್ಸ್ಟ್. ನಮಸ್ತೆ ಗುರು, ನಮಸ್ತೆ ಗುರುಜಿ, ಶರಣಾರ್ಥಿ ಗುರುಗಳು ಹಾಗೂ ಎಲ್ಲಾ ಮಾಸ್ಟರ್ಗಳು, ಅನಂತನಂತ ಶರಣು, ಶರಣಾರ್ಥಿಗಳು, ಎಲ್ಲರ ಅಂತರಂಗದಲ್ಲಿ ಅಡಗಿರುವಂತ ಆ ಪತ್ರಿಜಿಯವರ ಮಹಾಚೇತನಕ್ಕೂ ಅನಂತನಂತ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಬಸವಾದಿ ಪ್ರಮುಖರನ್ನೆಲ್ಲ ಹನುಮಂದಿರಲ್ಲಿ ಸ್ಮರಿಸಿಕೊಳ್ತಾ
ಅವರೆಲ್ಲರಿಗೂ ಸಹಿತ ಅನಂತ ಅನಂತ ಶರಣ ಶರಣಾರ್ಥಿಯನ್ನು ಅರ್ಪಿಸುತ್ತಾ ಇವತ್ತಿನ ದಿನ ಮಹಾ ವೈರಾಗ್ಯ ನಿಧಿಯಾದಂತ ಅಕ್ಕ ಮಹಾದೇವಿಯ ಬಗ್ಗೆ ಸ್ವಲ್ಪದರಲ್ಲಿ ಹೇಳಿ ಅವಳ ಒಂದು ವಚನದ ಒಂದು ಅರ್ಥವನ್ನು ಒಂದು ಹೇಳಲು ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಪಾದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಶರಣ ಶರಣಾರ್ಥಿಗಳನ್ನು ಹೇಳಬಯಸುವೆ. ಅಕ್ಕ ಮಹಾದೇವಿಯ ಬಗ್ಗೆ ಹೇಳಬೇಕಂದ್ರೆ ಒಂದು ತಿಂಗಳ ಪರ್ಯಂತ ನಾನು ಪ್ರವಚನ ಮಾಡಿದ್ದೇನೆ ಇವಾಗ ಶ್ರಾವಣದಲ್ಲಿ, ಆ ಸಹಿತ ಒಂದು ವರ್ಷ ತನಕ ಮಾಡಿ ಸಹಿತ ಅವಳ ಬಗ್ಗೆ ಹೇಳಲು ಮುಗಿಯದ ಕಥೆ. ಯಾವ ರೀತಿ ಅವಳ ವೈರಾಗ್ಯ ಒಂದು ಹೇಗೆ ಇತ್ತು ಅಂದ್ರೆ, ಅವರ 12ನೇ ಶತಮಾನದಲ್ಲಿ ಒಂದು ಶಿವಮೊಗ್ಗ ಜಿಲ್ಲೆ, ಶಿವನ ಮೊಗ್ಗುಗಳೇ ಅಲ್ಲಿ ಅರಳಿರುವಂತ ಆ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಉಡತಡಿ ಅನ್ನುವಂತ ಗ್ರಾಮ, ಆ ಉಡತಡಿ ಗ್ರಾಮದಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅಂತ ಹೇಳಿ ಇಬ್ಬರು ಮಹಾಶಿವ ಭಕ್ತರು. ಮಹಾಶಿವ ಭಕ್ತರ ಅಂತ ಪುಣ್ಯ ಗರ್ಭದಲ್ಲಿ ಅಕ್ಕ ಮಹಾದೇವಿಯ ಜನನ ಆಗ್ತದೆ. ಅಕ್ಕ ಮಹಾದೇವಿಯ ಜನನವಾದಾಗ ಅವಳ ಸಂಸ್ಕಾರ ಸಂಸ್ಕೃತಿ ತಾಯಿ ತಂದೆಯಿಂದ ಬಳುವಳಿ ಬಂದಂತ ಅನುಕರಣೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಒಂದು ಭಕ್ತಿಯ ಪರಿಮಳವೇ ಸೂಸುತ್ತಾ ಅವಳು ಬೀಳ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಆ ಊರಿನಲ್ಲಿ ಒಂದು ಮಠ ಇತ್ತು. ಆ ಮಠ ಅಲ್ಲಿ ಒಂದು ಗುರುಲಿಂಗ ದೇವರಂತ ಹೇಳಿಕೊಂಡು ಒಬ್ಬರು ಗುರುಗಳು ಇದ್ದರು. ಆ ಗುರುಗಳ ಮಾರ್ಗದರ್ಶನದಲ್ಲಿ ಅವಳು ಸಾಕ್ತಾ ಇದ್ದಳು. ಅಷ್ಟೇ ಅಲ್ಲದೆ ಅವಳಿಗೆ ಅಲ್ಲಿಯವರಿಗೆ ಯಾರೂ ಶಾಲೆಯ ಕಟ್ಟೆಯನ್ನು ಹತ್ತಿರಲಿಲ್ಲ. ಹೆಣ್ಣು ಮಕ್ಕಳು ಶಾಲೆ ಅಂದ್ರೆ ಗೊತ್ತಿರಲಿಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳು ಬರೀ ಮನೆ ಕೆಲಸ ಮಾಡಿಕೊಂಡು 10 ವರ್ಷದೊಳಗೆ ಮದುವೆ ಮಾಡಿಕೊಂಡು ಹೋಗಿಬಿಡುದು, ಇಷ್ಟೇ ಅವರಿದ್ದಕ್ಕೆ ಇದಿತ್ತು. ಆದ್ರೆ ಮೊಟ್ಟ ಮೊದಲು ಅಕ್ಕ ಮಹಾದೇವಿ ನೆರೆಮನೆಯ ಒಂದು ಮಗುವನ್ನು ನೋಡಿಕೊಂಡು, ನಾನು ಸ್ಕೂಲ್ಗೆ ಹೋಗ್ಲೇಬೇಕು, ನಾನು ಶಾಲೆಗೆ ಹೋಗ್ಬೇಕು, ನಾನು ಅಕ್ಷರ ಅಭ್ಯಾಸ ಮಾಡಬೇಕು ಅಂತ ಹೇಳಿದ ಒಂದು ಪಣ ತೊಟ್ಟು ಆ ಗುರುವಿನೊಂದಿಗೆ ಹೇಳಿ ಗುರುಕುಲದಲ್ಲಿ ಅವಳು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅವಳ ಜೊತೆ ಮತ್ತ ಆ ಊರಿನ ಹೆಣ್ಣು ಮಕ್ಕಳು ಸಹಿತ ಮೊದಲು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಳ ಅಕ್ಷರ ಜ್ಞಾನ ಏನಂತ ಹೆಣ್ಣು ಮಕ್ಕಳಿಗೆ ಬರ್ತಾ ಇತ್ತು. ಅದೇ ಪ್ರಕಾರ ಹಾಗೆ ಬೇಟಾ 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 ಅವಳಿಗೆ ಒಂದು ಲಿಂಗ ದೀಕ್ಷೆ ಅಂತ ಹೇಳಿ ಗುರುಲಿಂಗ ದೇವರು ಕೊಡ್ತಾ ಇದ್ದಾರೆ. ಆ ಲಿಂಗ ದೀಕ್ಷೆ, ಇಷ್ಟ ಲಿಂಗ ದೀಕ್ಷೆಯನ್ನು ಕೊಡುವಾಗ ಅವರು ಏನ್ ಹೇಳಿದ್ರು, ನೋಡಮ್ಮ ಇವತ್ತಿನಿಂದ ನೀನು ಶರಣಸತಿ ಲಿಂಗಪತಿ, ಜಗದಾದಿ ಜಗದ ಪರಮಾತ್ಮನೇ ನಿನ್ನ ಪತಿ, ಆ ಪತಿಯೊಡನೆ ನೀನು ಸದ್ಗುಣಗಳನ್ನು ಅಳವಡಿಸಿಕೊಂಡು ನೀನು ಯೋಗ ಶಿವಯೋಗ ಮಾರ್ಗದಲ್ಲಿ ನೀನು ಸಾಗಿ ಸಾಧನೆಯನ್ನು ಮಾಡುವಮ್ಮ ಅಂತ ಹೇಳಿ ಆ ಯಾವ ಗುರುಲಿಂಗ ದೇವರು ಅವರಿಗೆ ಉಪದೇಶ ಮಾಡಿದಾಗ ಆ ಯಾವ ಮಹಾದೇವಿ ಏನ್ ಮಾಡ್ತಾ ಇದ್ದಾಳೆ, ಆ ಗುರುವಿನ ವಾಕ್ಯ ಒಂದು ಅಮೃತ ಸಿಂಚನ. ನಾವೆಲ್ಲರೂ ಸಾಮಾನ್ಯರಲ್ಲ, ನಾವೆಲ್ಲರೂ ಏನು, ನಾವೆಲ್ಲ ಅಮೃತ ಪುತ್ರರು ಅನ್ನುವಂತ ಆ ಪರಮಾತ್ಮನ ಚೇತನದೊಂದಿಗೆ ಅವಳ ಜೀವನ ಸಾಗ್ತಾ ಇದೆ. ಅವಳ ಜೊತೆಯಲ್ಲಿರುವಂತ ಗೆಳತಿಯರೆಲ್ಲರ ಮದುವೆ ಆಯಿತು. ಆದ್ರೂ ಸಹಿತ ತಾಯಿ ತಂದೆಗೆ ಸಹಜವಾಗಿ ನನ್ನ ಮಗಳ ಮದುವೆಯನ್ನು ಮಾಡಬೇಕು ಅನ್ನೋಂತ ಮನಸ್ಸಿನಲ್ಲಿ ಬಂದಾಗ, ಅಮ್ಮ ನಂದು ಈಗಾಗಲೇ ಮದುವೆ ಆಗಿ ಹೋಗಿದೆ, ಯಾವಾಗ ಅಂತ ಕೇಳಿದಾಗ, ಗುರುವಿನಿಂದ ಯಾವಾಗ ಅವರ ಹಸ್ತ ಮಸ್ತಕದ ಮೇಲೆ ಬಿದ್ದು ಯಾವಾಗ ನನಗೆ ಇಷ್ಟಲಿಂಗ ದೀಕ್ಷೆ ಆಯಿತು, ಆವಾಗ ನನ್ನ ಪತಿ ಚೆನ್ನಮಲ್ಲಿಕಾರ್ಜುನ ನನ್ನ ಚೆನ್ನಮ್ಮ ಲಿಂಗವೇ ನನ್ನ ಇಷ್ಟಲಿಂಗವೇ ನನ್ನ ಪತಿ ಅಂತ ಹೇಳಿದ. ಆವಾಗ ಅದು ಅಂತರಂಗದಲ್ಲಿ ಇರಲಿ ಬಹಿರಂಗದಲ್ಲಿನೂ ಮಾಡ್ಕೊಳ್ಬೇಕಮ್ಮ, ಹೆಣ್ಣಿಗೆ ಒಂದು ಗಂಡು ಬೇಕು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾಳೆ. ನೋಡಲು ಹೆಣ್ಣು ರೂಪಾದರೇನು, ಭಾವಿಸಲು ಗಂಡು ರೂಪ ನೋಡ, ಹೆಣ್ಣಿಗೊಂದು ಗಂಡು ಒಂದು ಏಕೆ ನಮ್ಮಲ್ಲೇನು ಅಂತ ಒಂದು ವಿಚಾರಗಳಿಲ್ಲವೆ, ಯಾಕೆ ನಾನು ಇದೇ ಹೀಗೆ ನಾವು ವೈರಾಗ್ಯವಾಗಿ ನಡಿಬಾರದು ಅಂತ ಅವಳು ಸಾಕಷ್ಟು ಒಂದು ಚರ್ಚೆನೆ ಮಾಡಿದಾಗ ಅವಳು ಹೇಳ್ತಾಳು, ಸಾವ ಕೆಡುವ ಗಂಡರ ನೊಯ್ದು ಒಲೆಯೋಗಿತ್ತು, ಸಾವಿಲ್ಲದ ಕೇಡಿಲ್ಲದ ರೂ ಇಲ್ಲದ ಚೆಲುವಂಗೆ ನಾನು ನೊಲಿದೆ ನೋವ ಅಂತ ಹೇಳಿಕಂಡ ಅವಳು ಅಂಥ ಜಗದಾದಿ ಜಗದ ಪರಮಾತ್ಮನೊಂದಿಗೆ ಸಾಕ್ತಾ ಇದ್ದಾಳೆ. ಸಾಕಷ್ಟು ಎಲ್ಲ ಪ್ರಯತ್ನ ಮಾಡಿ ಅವಳ ಪಾಡಿಗೆ ಅವಳಿಗೆ ಬಿಟ್ಟು ಬಿಡ್ತಾರ. ಯೋಗ ಸಾಧನೆ ಶಿವಯೋಗ ಮಾಡ್ತಾ ಮಾಡ್ತಾ ಸಾಕ್ತಾ ಇರ್ಬೇಕಾದ್ರೆ ಸುರಸುಂದರಿ ಅವಳು ಒಂದು ಆ ಪಾರ್ವತಿ ಅಂಶವೇ ಭೂಮಿಗೆ ಇಳಿದು ಬಂದಂತ ಆ ಯೋಗಿನಿ ಅವಳು. ಅಂಥ ಮಹಾದೇವಿ ಸಾಕ್ತಾ ಇರಬೇಕಾದ್ರೆ ಆ ಊರಿನ ಒಬ್ಬ ಕೌಶಿಕ ಮಹಾರಾಜರು ಏನ್ ಮಾಡ್ತಾ ಇದ್ರು, ವೈಹಾಳಿ ಅಂದ್ರೆ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ರು ಅವರ ಮನೆಯ ಮುಂದಿಂದ. ಆಗ ಗೆಳತಿಯರ ಒತ್ತಾಯಕ್ಕಾಗಿ ಮಹಡಿಯ ಮೇಲೆ ಬಂದು ನಿಂತಿದ್ದಾಳೆ. ಒತ್ತಾಯಕ್ಕಾಗಿ ತಾನು ಬರ್ಬೇಕಂತ ಏನಿಲ್ಲ, ಆದ್ರೂ ಅಂತರಂಗದಲ್ಲಿ ಸದಾ ಕಾಲ ಆ ಗುರುವಿನ ಮಂತ್ರದೊಂದಿಗೆ ಚೆನ್ನಮಲ್ಲಿಕಾರನೊಂದಿಗೆ ಮನಸ್ಸು ಬೆರ್ತಾ ಇತ್ತು. ಆದ್ರೂ ಸಹಿತ ಅವಳು ಒತ್ತಾಯಕ್ಕಾಗಿ ಬಂದು ನಿಂತಾಗ ಆ ಯಾವ ಕೌಶಿಕನ ದೃಷ್ಟಿ ಸಹಜವಾಗಿ ಆ ಮಹಾದೇವಿಯ ಮೇಲೆ ಹೋಗ್ತಾ ಇದೆ. ಆ ಮಹಾದೇವಿ ಮೇಲೆ ಯಾವ ರೀತಿ ಅವಳು ಒಂದು ಬರೇ ಬಿಳಿ ಬಟ್ಟೆಯನ್ನು ತೊಟ್ಟುಕೊಂಡು ಒಂದು ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು
ಹಣೆ ತುಂಬಾ ವಿಭೂತಿಯನ್ನು ಧರಿಸಿಕೊಂಡು ಸಹಜವಾಗಿ ಯೋಗ ಧ್ಯಾನದಲ್ಲಿ ನಿಂತಿದ್ದರು. ಆದರೆ ಬೇರೆ ಗೆಳತಿಯರೆಲ್ಲರೂ ಏನ್ ಮಾಡಿದ್ರು, ಸಾಕಷ್ಟು ಶೃಂಗಾರ ಭರಿತರಾಗಿ ಆಭರಣಗಳನ್ನು ತೊಟ್ಟು ವೈವಾರಿಯಾಗಿ ನಿಂತಿದ್ರು. ಆದ್ರೆ ಅವರ ಕಡೆ ಅವರು ಆ ಮನಸ್ಸು ಹೋಗ್ಲಿಲ್ಲ, ಮಹಾದೇವಿ ಅಕ್ಕನ ಕಡೆನೆ ಹೋಯ್ತು. ಕಾರಣ ಅವಳ ಸೌಂದರ್ಯ ಅಷ್ಟು ಇತ್ತು. ಆಮೇಲೆ ಸಹಜವಾಗಿ ಅವಳು ಹೋದಾಗ ಆ ರಾಜನು ಮನಸ್ಸು ಮಾಡ್ತಾನ, ಆ ಯಾವ ಪರಿಚಾರಕರೊಂದಿಗೆ ಅವಳ ಮನೆಗೆ ಕಳಿಸ್ತಾನ. ಆ ಮಹಾದೇವಿಯನ್ನು ನನ್ನ ಹೃದಯದ ರಾಣಿಯನ್ನಾಗಿ, ಅಷ್ಟಲ್ಲ ಮಹಾರಾಣಿಯನ್ನಾಗಿ ನಾನು ಮಾಡ್ಕೋತೀನಿ ಅಂತ ಹೇಳಿದಾಗ, ಆ ಯಾವ ಓಂಕಾರ ಶೆಟ್ಟರು ಒಂದು ಮಾತು ಹೇಳ್ತಾ ಇದಾರ, ಏನು, ಆ ಅರಸನ ಮನೆಯಲ್ಲಿ ಅರ್ಹಿಯಾಗಿರೋದಕ್ಕಿಂತ ಶರಣರ ಮನೆಯಲ್ಲಿ, ಭಕ್ತರ ಮನೆಯಲ್ಲಿ ತತ್ತಿನ ತತ್ತಾಗಿರಲಿ ನನ್ನ ಮಗಳು, ಹೊರತಾಗಿ ನಾನು ಭವಿಗಳ ಮನೆಗೆ ನಾನು ನನ್ನ ಮಗಳನ್ನು ಕೊಡಲಾರೆ. ಈಗಾಗಲೇ ಅವಳ ಮದುವೆ ಆಗಿದೆ ಅಂತ ಹೇಳ್ತಾರ. ಅದ್ ಹೇಗೆ ಸಾಧ್ಯ, ಕೊರಳಲ್ಲಿ ತಾಳಿ ಇಲ್ಲ ಅಂತ ಹೇಳ್ತಾರ. ತಾಳಿ ಇಲ್ಲ, ಜಗದಾದಿ ಜಗದ ಪರಮಾತ್ಮನ ಹೆಂಡತಿಯಾಗಿದ್ದಾಳೆ ನನ್ನ ಮಗಳು, ಇಂಥ ಭವಿಗೆ ನಾನು ಕೊಡೋದಿಲ್ಲ ಅಂತಂದಾಗ ಆ ಕೌಶಿಕ ಮಹಾರಾಜನಿಗೆ ಸಿಟ್ಟು ಬರ್ತದೆ. ಏನಂತ ಹೇಳ್ತಾರ, ಆ ನೀವು ಅಕಸ್ಮಾತ್ ನಿಮ್ಮ ಮಗಳನ್ನು ಕೊಡದೇ ಇದ್ರ ನಿಮ್ಮನ್ನು ಕಾರಾಗ್ರಹಕ್ಕೆ ಹಾಕಿ ಆಮೇಲೆ ನಿಮಗೆ ದಂಡನೆ ವಿಧಿಸಿ ಯಾವುದೇ ರೀತಿಯಿಂದ ನಾನು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಆವಾಗ ಮಹಾದೇವಿಗೆ ದಿಗಿಲಾಗುತ್ತದೆ. ಇವಾಗ ಯಾರು ದಾರಿ ತೋರಿಸಬೇಕು ಅವಳಿಗೆ? ಚನ್ನಮಲ್ಲಿಕಾರ್ಜುನ ನಿನಗೆ ಕರುಣೆ ಇಲ್ಲವೇ? ಒಂದು ಕಡೆ ಬಸವನ ಅಕಟಕಟ ಶಿವ ನಿನಗಿನಷ್ಟು ಕರುಣೆ ಇಲ್ಲವೇ? ಏಕೆ ಹುಟ್ಟಿಸಿದ ತಂದೆ ಇಹ ಲೋಕ ದುಃಖಿಯ ಪರಲೋಕ ದೂರನ ಅಂತ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರ. ಅದೇ ಪ್ರಕಾರ ಅವಳು ಇಷ್ಟಲಿಂಗಯ್ಯನ ಕೈಯಲ್ಲಿ ಹಿಡಿದುಕೊಂಡು ದುಃಖ ಭರಿತಳಾಗ್ತದಾಳ. ಆವಾಗ ಆ ಮಠದಲ್ಲಿ ಇರುವಂತ ತನ್ನ ಗುರುದೇವರ ನೆನಪಾಗ್ತದ. ಆವಾಗ ಸಾಕಷ್ಟು ಒಂದೆಲ್ಲ ಕಡೆ ಒಂದು ಕಾವಲುಗಾರ ಇಟ್ಟಿರ್ತಾರ. ಹಿತ್ತಲ ಬಾಗಿಲಿನಿಂದ ಹೋಗಿ ಆ ಮಠಕ್ಕೆ ತಲುಪ್ತಾಳ. ಮಠಕ್ಕೆ ಹೋಗಿ ಅಲ್ಲಿ ಏನ್ ಹೇಳ್ತಾಳ, ಗುರುದೇವ ನಿನ್ನ ಅಳಿಯನಿಗೆ, ಅಂದ್ರ ಆ ಗುರುದೇವರ ಒಂದು ಅಳೆ ಇವಳು ಮಗಳು, ಏಕೆ ಕರುಣೆಯಲ್ಲಿ ನನ್ನ ಮೇಲೆ ಏಕೆ ನನಗಿಂತಹ ಪರಿಶೀಲ ಮಾಡ್ತಾ ಇದ್ದ, ನಾ ಏನು ತಪ್ಪು ಮಾಡಿದ್ದೇನೆ ಅಂತ ಕೇಳಿದಾಗ, ಇಲ್ಲ ಮಗಳೇ, ಒಂದು ಹಣ್ಣು ಇದ್ದಲ್ಲಿ, ಹಣ್ಣಿನ ಮರಕ್ಕೆ ಯಾವ ರೀತಿ ಜನ ಬರ್ತಾರೆ, ಹೆಣ್ಣು ಇದ್ದಲ್ಲಿ ಅಂತ ಕಣ್ಣುಗಳು ಬೀಳ್ತಾವ, ಆರು ಸಹಿತ ನಿನ್ನಲ್ಲಿ ಒಂದು ಆತ್ಮಸ್ಥೈರ್ಯದ ನಿನ್ನನ್ನು ನೀನು ಏನ್ ಮಾಡು, ಆತ್ಮವಿಶ್ವಾಸದಿಂದ ನೀನು ಗೆಲ್ಲಮ್ಮ ಅಂತ ಹೇಳಿ ಒಂದು ಮಾರ್ಗವನ್ನು ತೋರಿಸ್ತಾರ. ಆ ಮಾರ್ಗದೊಂದಿಗೆ ಅವಳು ಮನೆಗೆ ಬರೋಷ್ಟರಲ್ಲಿ ತಾಯಿ ತಂದೆ ಹೋದಾಗ ಏನಾಗಿರ್ತೈತೆ, ಅಕಸ್ಮಾತ್ ಆ ರೀತಿ ಆದಾಗ ಅವಳು ಹೇಳ್ತಾಳ, ಆ ಯಾವ ವಸಂತಕಾಂತ ಅಂತೂ ಮತ್ತು ಕಾವಲುಗಾರಿಗೆ, ನಿಮ್ಮ ರಾಜನಿಗೆ ಒಂದು ಮಾತು ಹೇಳು, ನಾನು ಬರ್ತೀನಿ ಅರಮನೆಗೆ, ಆದ ಮೂರು ನಿಯಮಗಳದವ, 5 ವಾರವನ್ನು ವ್ರತವನ್ನು ಕೈಕೊಂಡಿದ್ದೇನೆ ನಾನು, 5 ವಾರ ವ್ರತದಲ್ಲಿ ಇದ್ದಾಗ ನಾನು ಯಾವುದೇ ರೀತಿಯಿಂದ ಹಣ್ಣು ಹಂಪಲು ಮಾತ್ರ ಆಹಾರ ಸೇವನೆ ಮಾಡುವುದಿಲ್ಲ, ಆಮೇಲೆ ಮದುವೆ ವಿಚಾರ ಅಂತೂ ನಂತರ ಮಾಡೋಣ. ಈ ವ್ರತದಲ್ಲಿ ಗುರು ಲಿಂಗ ಜಂಗಮ ಪೂಜೆ ಅಡ್ಡಿ ಉಂಟು ಮಾಡಬೇಕಿಲ್ಲ ಅಂತ ಹೇಳಿದಾಗ ಆ ರಾಜನು ಹ್ಞೂ ಅಂದೇ ಬಿಡ್ತಾನೆ. ಯಾಕಂದ್ರೆ ಏನೇ ಆಗಲಿ ಮಹಾದೇವಿ ಅರಮನೆಗೆ ಬರಬೇಕಾಗಿತ್ತು, ಇಲ್ಲಿಯ ವಾತಾವರಣದ ಅವಳ ಮನಸ್ಸು ಚೇಂಜ್ ಆಗುತ್ತದೆ, ಬದಲಾವಣೆ ಆಗುತ್ತೆ ಅಂತ ಅವನ ಮನಸ್ಸು ಇತ್ತು. ಅದೇ ಪ್ರಕಾರ ಕಾರಾಗೃಹದಿಂದ ತಾಯಿ ತಂದೆಯನ್ನು ಮನೆಗೆ ತಲುಪಿಸಿ ಅವರಿಗೆ ಆಶೀರ್ವಾದ ಪಡೆದುಕೊಂಡು ಅರಮನೆಗೆ ಹೋಗ್ತಾಳ. ಆದ್ರೆ ಚಂಚಲವಾದಂತ ಕಾಮುಕನಾದಂತ ಕೌಶಿಕನ ಮನಸ್ಸು ತಡೆಯಲಿಲ್ಲ. ಆವಾಗ ಮೂರು ವ್ರತವನ್ನು ಏನ್ ಮಾಡ್ತಾನ, ಅವನನ್ನು ನಾಶ ಪಡಿಸ್ತಾನ. ಗುರುವಿನ ಪೂಜೆ ಅಡ್ಡಿ ಉಂಟು ಮಾಡ್ತಾನ, ಲಿಂಗ ಪೂಜೆ ಅಡ್ಡಿ ಉಂಟು ಮಾಡ್ತಾನ, ಜಂಗಮ ಸೇವೆಗೆ ಅಡ್ಡಿ ಉಂಟು ಮಾಡ್ತಾನ. ಆವಾಗ ಉಟ್ಟ ಸೀರೆಯನ್ನು ಬಿಚ್ಚಿ ಆ ಯಾವ ಕೌಶಿಕ ಮಹಾರಾಜನ ಮುಖಕ್ಕೆ ಎಸೆದು ದಿಗಂಬರಿಯಾಗಿ, ದಿಟ್ಟ ದಿಗಂಬರಿಯಾಗಿ ನೋಡ್ರಿ ಎಲ್ಲಿ ಹೋಗ್ತಾ ಇದ್ದಾಳ, ಆ ಗುರುವಿನ ಹತ್ರ ಹೋಗಿ ಕಲ್ಯಾಣದತ್ತ ದಾರಿ ಹಿಡಿತಾಳ. ಆವಾಗ ತಾಯಿ ಹೇಳ್ತಾಳ, ಈ ರೀತಿ ಹೋಗಬೇಡಮ್ಮ, ಈ ದಿಗಂಬರಿಯಾಗಿ ಹೋದ್ರೆ ಹೇಗ, ನಿನ್ನ ಜೊತೆ ಯಾರಾದ್ರೂ ಕರ್ಕೊಂಡು ಹೋಗು, ಹಸಿವಾದ್ರೆ ಏನ್ ಮಾಡ್ತೀನಿ ಅಂದ್ಕೊಳ್ಳಿ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಶೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ನನಗೆ ಹಾಲು ಹಾಳು ದೇಗುಲಗಳುಂಟು, ನನ್ನ ಜೊತೆಗೆ ನನ್ನ ಚೆನ್ನ ಮಲ್ಲಿಕಾರ್ನುಂಟು ಅಂತ ಹೇ ಕೃಷ್ಣ. ಅವಳು ಏನ್ ಮಾಡ್ತಾ ಇದ್ದಾಳ, ಎಲ್ಲರಿಗೂ ಹೇ ಕೃಷ್ಣ ಕಲ್ಯಾಣದತ್ತ ಹಾಡಿರ್ತಾಳ. ದಾರಿಯಲ್ಲಿ ಹೋಗುವಾಗ ಎಷ್ಟೋ ಕಷ್ಟ ನಷ್ಟಗಳು ಬಂದ್ರು ಸಹಿತ ಅವನ್ನೆಲ್ಲ ಚೆನ್ನ ಮಲ್ಲಿಕಾರ್ನರೊಡಗೂಡಿ ಅದನ್ನೆಲ್ಲ ಗೆದ್ದು ಕೊನೆಗೆ ಆ ಕಲ್ಯಾಣಕ್ಕೆ ಹೋಗಿ ಅಲ್ಲಮ ಪ್ರಭುದೇವರ ಪ್ರಶ್ನೆಗೆ ದಿಟ್ಟವಾದ ಉತ್ತರವನ್ನು ಕೊಟ್ಟು ಆ ಯಾವ ಕಲ್ಯಾಣದ ಎಲ್ಲಾ ಶರಣರ ಒಂದು ಮೋಹದ ಮಗಳಾಗಿ ಒಂದು ಸುಯೋಗ ಮಾರ್ಗದಲ್ಲಿ ಪರಿಪೂರ್ಣತ್ವವನ್ನು ಹೊಂದಾಳ. ಪರಿಪೂರ್ಣತ್ವವನ್ನು ಹೊಂದಿ ಕೊನೆಗೆ ಅಲ್ಲಿ ಏನ್ ಮಾಡ್ತಾಳ, ಆ ಅಲ್ಲಮ ಪ್ರಭುದೇವರ ಬಸವಣ್ಣವರ ಸಾಕಷ್ಟು ಎಲ್ಲರ ಮನಸ್ಸನ್ನು ಗೆದ್ದು ಶಿವಯೋಗದ ತುಟ್ಟ ತುದಿಗೆ ಏರಿ ಕದಳಿ ಎಂಬುದು ಮನ ಕದಳಿ ಎಂಬುದು ಅಂತ ಹೇಳಿ ಆ ಇದ್ದಲ್ಲೇನ ಕದಳಿಯನ್ನು ಕಾಣ್ತಾ ಇದ್ದಾಳ. ಕೊನೆಗೆ
ಅವಳು ಏನ್ ಮಾಡ್ತಾಳ, ಯಾವ ಶ್ರೀಶೈಲದ ಕದಳಿ ವನದಕ್ಕೆ ಹೋಗುವಂತ ದಾರಿಯನ್ನು ಕಂಡುಕೊಂಡು ಕದಳಿ ಎತ್ತಿ ಹೋಗ್ತಾಳ. ಆವಾಗ ಹುಟ್ಟಿದೇನಾ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಪ್ರಮಥರೊಳಗೆ, ಭಾವ ಎಂಬ ಹಾಲು, ಸುಜ್ಞಾನ ಎಂಬ ತುಪ್ಪ, ಪಾರಮಾರ್ಥ ಎಂಬ ಸಕ್ಕರೆ ನೆಕ್ಕಿ ನನ್ನನ್ನು ಸಲಹಿದಿರಿ. ನನ್ನನ್ನು ಚನ್ನಮಲ್ಲಿಕಾರ್ನೆಂಬ ಗಂಡನಿಗೆ ಮದುವೆ ಮಾಡಿಕೊಟ್ಟಿದ್ದೀರಿ. ಬಸವಣ್ಣ ಮೆಚ್ಚುವಂತೆ ನಾನು ಒಗೆತನವ ಮಾಡುವೆ. ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲು ತಾರೆನು. ಚನ್ನಮಲ್ಲಿಕಾರ್ನನ್ನ ಮನೆಗೆ ಕಳಿಸ್ತಾ ಇದ್ದೀರಿ. ನಿಮ್ಮಯ ಅಡಿಂಗಳಿಗೆ ನೀವೆಲ್ಲ ಮರಳಿ ಹೋಗ್ರಿ, ನಾನು ಬರ್ತೇನೆ ಶರಣು ಶರಣಾರ್ಥಿ ಅಂತ. ಈ ರೀತಿ ರಕ್ತ ಸಂಬಂಧದ ತಂದೆ ತಾಯಿಗಳು ಬಿಟ್ಟು ಹೋಗಬಹುದು, ಗಂಡನ ಮನೆಗೆ ಯಾವುದೇ ರೀತಿಯಲ್ಲಿ ಒಂದು ಸ್ವಲ್ಪ ದುಃಖ ಆಗ್ಬೋದು. ಆದ ಶರಣರ ಮಧ್ಯದಲ್ಲಿ ಇಟ್ಟುಕೊಂಡು, ಸತ್ಸಂಗದಲ್ಲಿ ಇದ್ದುಕೊಂಡು, ಒಂದು ಆತ್ಮ ಪರಮಾತ್ಮನ ಸಂಬಂಧ ಇಟ್ಟುಕೊಂಡು ಆ ಸಂಬಂಧಗಳನ್ನು ಅಗಲಿ ಹೋಗಬೇಕಾದ್ರೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ, ನನ್ನ ಪ್ರಾಣ ಏಕೆ ಇದೆ, ಈ ಪ್ರಾಣವನ್ನು ಇಲ್ಲೇ ನಾನು ಈ ಶರಣರ ಪಾದಕ್ಕೆ ಅರ್ಪಣೆ ಮಾಡಲೇನಾ ಅಂತ ಹೇಳಿ ಒಂದು ಅವಳಿಗೆ ದುಃಖ ಆಗ್ತದೆ. ಆ ಸಹಿತ ನಾನು ಅಂತ ನಿಜದ ಆನಂದದ ಸಾಗರದತ್ತ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿಕೃಷ್ಣ ಅವರಿಗೆಲ್ಲರಿಗೂ ನಮಸ್ಕರಿಸಿ ಶ್ರೀಶೈಲಕ್ಕೆ ಹೋಗಿ ಕದಳಿ ಬಣ್ಣದಲ್ಲಿ ಐಕ್ಯ ಆಗ್ತಾ ಇದ್ದಾಳ. ಅವಳು ಒಂದಲ್ಲ ಎರಡಲ್ಲ ಎಷ್ಟೋ ವಚನಗಳು, ಅನೇಕ ವಚನಗಳು ಬರೆದಿದ್ದಾಳ. ಆ ವಚನಗಳ ಮಹತ್ವ ಇಷ್ಟದಲ್ರಿ, ಎಷ್ಟೋ ಒಂದು ಅಜಗಣ್ಣನ ವಚನ, 10 ವಚನ, ಪ್ರಭುದೇವರ ವಚನ, ಎಲ್ಲರ ವಚನಕ್ಕಿಂತನೂ ಒಂದೇ ಒಂದು ವಚನವನ್ನ ನಾವು ತಿಳ್ಕೊಂಡು ಅದನ್ನ ಬಿಡಿಸಿದ್ದಾದ ಬಹಳ ಒಂದು ಮಹತ್ವಪೂರ್ಣ ನಮಗೆ ಜ್ಞಾನ ಬರ್ತಾ ಇದೆ. ಅದು ಯಾವ ರೀತಿ ಒಂದು ವಚನ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿ ಅಂದ್ರೆ, ಆ ಗುರುವಿನ ಬಗ್ಗೆನೇ ಇವಾಗ ಹೇಳಿದ್ರು, ಆದ್ರೆ ಅದನ್ನೇ ಒಂದ್ ಸ್ವಲ್ಪ ಮತ್ತೊಂದು ಸ್ವಲ್ಪ ಹೇಳ್ತೇನೆ. ನರ ಜನ್ಮವ ತಡೆದು ಹರ ಜನ್ಮ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವನ್ನು ತೋರಿದ ಗುರುವೆ, ಭವಿ ಎಂಬುದು ತಡೆದು ಭಕ್ತ ಎಂದೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ನ ತಂದೆನ್ನ ಕೈವಶಕ್ಕ ಕೊಟ್ಟ ಗುರುವೆ, ಶರಣು ಶರಣು ಶರಣಾರ್ಥಿ ಅಂತ ಹೇಳ. ಅಂದ್ರೆ ನಮಗ ಮೊದಲು ವಿದ್ಯೆ, ಉದ್ಯೋಗ ಎಲ್ಲವನ್ನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನಾವು ಕಲಿಸಬೇಕಾದ್ರೆ ಯಾರು ಬೇಕು? ಗುರು ಬೇಕೇ ಬೇಕು. ಆಮೇಲೆ ಲಗ್ನ, ದೀಕ್ಷೆ ಮುಂತಾದವನ್ನು ನೆರವೇರಿಸಲಿಕ್ಕೂ ಸಹಿತ ಗುರು ಬೇಕೇ ಬೇಕು. ಕೊನೆಗೆ ಈ ಸಂಸಾರ ಅನ್ನುವಂಥ ಒಂದು ದಾಟಿಸಿ ಸದ್ಗತಿಯತ್ತ ನಮ್ಮನ್ನ ಕರೆದೊಯ್ಯಲು ಸಹಿತ ಯಾರು ಬೇಕು? ಗುರು ಬೇಕು ನಮಗೆ. ಆಮೇಲೆ ಏನಾಗ್ತದ, ಗುರುರಾಯ ನರರೊಳಗೆ ಅಲ್ಲ, ನಾವು ಗುರುವನ್ನು ನರ ಅಂತ ಭಾವಿಸಬಾರದು. ಗುರುವನ್ನು ಕರೆ ತಂದು ಹರನೆಂದು ಭಾವಿಸಿ ಪೂಜೆ ಮಾಡಿ ಮತ್ತೆ ನರ ಅಂತ ಹೇಳಿದ್ರೆ ನರಕವು ತಪ್ಪದಯ್ಯ ಅಂತ ಒಂದು ಕಡೆ ಹೇಳಿದಾರೆ ಮಹಾತ್ಮರು. ಅದಕ್ಕಾಗಿ ಆ ಗುರುವನ್ನಾಗಿ ನೋಡ್ಬೇಕು ನಾವು, ಪರಮಾತ್ಮನ ಸ್ವರೂಪವಾಗಿ ನಾವು ನೋಡ್ಬೇಕು, ಹೊರತಾಗಿ ನರ ಅಂತ ನಾವು ನೋಡಬಾರದು ಅಂತ ಹೇಳಿ ಒಂದು ಕಡೆ ಹೇಳಿದಾರ. ಗುರುದೇವನಂದ್ರ ಸಾಮಾನ್ಯ ವ್ಯಕ್ತಿ ಎಲ್ಲರವನು, ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲರಿಯನು. ನೋಡ್ರಿ, ಆ ಪರಮಾತ್ಮ ಕಾಯಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಗುರುವಿಗೆ ನಾವು ಬೇಕಾದವರಾಗಬೇಕು. ಹೊರತಾಗಿ ನಾವು ಆ ಬರೇ ಪರಮಾತ್ಮ ನಾವು ನೆನೆಸ್ಕೋ ಅಂತಾರಲ್ಲ, ಆ ಗುರು ಹೇಳಿ ಕೊಟ್ಟ ಮಾರ್ಗದಲ್ಲಿ ನಾವು ನಡೆದದ್ದಾದ್ರೆ ನಮ್ಮ ಆನಂದ, ಅತಿ ಆನಂದ, ಅತಿ ಆನಂದದತ್ತ ನಾವು ಹೋಗ್ತದ. ಅದಕ್ಕಾಗಿ ನಾವು ಅಂಗದ ಅಂದ್ರೆ ಈ ದೇಹದ ಕಪ್ಪು ಪಸರವನ್ನು ಅಂದ್ರೆ ಪಾಪ ಕರ್ಮಗಳನ್ನೆಲ್ಲ ಏನದೆಲ್ಲ ಅವನ್ನೆಲ್ಲ ಅಳಿಸುವನು ಯಾರು? ಗುರುವೆ. ಹೊರತಾಗಿ ಮತ್ ಯಾರಿಂದಲೂ ಸಾಧ್ಯ ಇಲ್ಲ. ಆ ಲಿಂಗದ ಅಂದ್ರೆ ಪರಮಾತ್ಮನ ನಿಜವಾದ ನೆಲೆ ಎಲ್ಲಿದೆ ಅದನ್ನೆಲ್ಲ ಕಲೆಗಳನ್ನು ತೀರಿಸುವಾತನು ಗುರುವೆ. ಹೇಳ್ತದ ಮತ್ತ ನ ಗುರುರೇಕಂ ನ ಗುರುರೇಕಂತ ಹೇಳಿಕಿಂದ ಆ ವಾಕ್ಯದಂತೆ ಕೇಳಿದ್ರ ಆ ಗುರುವಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದಾರ, ಗುರು ದೈವಾತ್ ಪರಂ ನಾಸ್ತಿ ಅಂತ ಹೇಳಿದಾರ. ಅಷ್ಟೇ ಅಲ್ಲ, ಗುರುವಿಗಿಂತ ಬೇರೆ ದೇವರಿಲ್ಲಿಂತ ಅಂತ ಹೇಳಿಕಿಂದ ಈ ಸಂಸಾರ ರೋಗಿಗಳಿಗೆ ವೈದ್ಯ ಯಾರಾದ್ರೂ ಇರಬೇಕಾದ ಕೇವಲ ಗುರುವೇ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಎಲ್ಲಾ ಸಂಕಲ್ಪಗಳನ್ನು ಪ್ರತಿಯೊಂದು ನಮ್ಮಲ್ಲಿ ಇರುವಂತ ಆ ಸಂಕಲ್ಪ ಶಕ್ತಿಗಳನ್ನು ಜಾಗೃತಗೊಳಿಸುವ ಸಾಧನ ಯಾವುದಂತ ಕೇಳಿದ್ರೆ ಆ ಸದ್ಗುರುವಿನ ಸಹಾಯದಿಂದ ಆ ನಮ್ಮಲ್ಲಿ ಕಲ್ಪನೆ ಅನ್ನುವಂಥ ಒಂದು ಏನೈತಲ್ಲ, ಆ ನೀರಲ್ಲಿ ಕಲ್ಲೆತ್ತಿದ ಹಾಗೆ ಆಗುತ್ತೆ. ಗುರುವಿನ ಒಂದು ಮಾರ್ಗದತ್ತ ಹೋದ್ರೆ ಒಂದು ದೊಡ್ಡ ಕಲ್ಲದರಿದು ಒಂದು ನೀರಿನಲ್ಲಿ ಒಂದು ಕಲ್ಲು ಎತ್ತದೆ ಎಷ್ಟು ಹಗುರ ಆಗ್ತದಲ್ಲ ಅಂತ. ಎಂಥ ಜಟಿಲವಾದ ಕಠಿಣವಾದ ಸಮಸ್ಯೆಗಳಿದ್ರು ಸಹಿತ
ಅದು ಹಗುರವಾಗಿ ಮೇಲೆತ್ತಿದ ಹಾಗೆ ಆಗುತ್ತದೆ, ಬಂದದ್ದೆಲ್ಲ ಹಾವಾಗಿ ಬಂದದ್ದು ಹೂವಾಗುತ್ತದೆ, ಆಮೇಲೆ ಗುಡ್ಡವಾಗಿ ಬಂದದ್ದು ಕಡ್ಡಿಯಾಗಿ ಮಾಯ ಆಗುತ್ತದೆ. ನಮ್ಮ ಸಂಕಲ್ಪವನ್ನು ಗುರುವಿನ ಮುಖಾಂತರ ನಾವು ಪರಿಹಾರ ಮಾಡಿಕೊಳ್ಳಬೇಕಂತ ಹೇಳ್ಕೃಷ್ಣ. ಶ್ರೀ ಗುರುವೇ ನೀನೇ ಶರಣಾಗನಗೆ ಅಂತ ಹೇಳ್ಕೃಷ್ಣ ನಿಜಗೂ ಶಿವಗೂಡು ಸಹಿತ ಹೇಳಿದಾರ. ಅಷ್ಟೇ ಅಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿದಾರ. ಶಿಶುನಾಳ ಶರೀಫ ಸಾಹೇಬರಾದ್ರೂ ಸಹಿತ ಹಲವಾರು ಹರ ಗುರುಕರ್ಣ ಎಂಬ ಕೀಲಿಕೈ, ಹರ ಗುರುಕರ್ಣ ಎಂಬ ಕೀಲಿಕೈ ದೊರಕಿತು. ಯಾರಿಂದ? ಗುರುಕರ್ಣ ಎಂಬಂತ ಶಕ್ತಿಯಿಂದ, ಗುರುಕರ್ಣ ಅಂತವನ ಶಕ್ತಿಯಿಂದ ನಮಗೆ ಸಿಕ್ಕಿತ್ತಂತ ಕೃಷ್ಣ ವಿಜಯದಾಸರು ಅಂತ ಅವರು ಹೇಳಿದಾರ. ಅದಕ್ಕಾಗಿ ಗುರುವಿಂದ ಬಂಧುಗಳುಂಟೆ ಅಂತ ಕೃಷ್ಣ ಸರ್ವಜ್ಞರನ್ನು ಹೇಳಿದಾರ. ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಯಾರು ನಾವು ಶಿವಪಥವನ್ನು ಆತ್ಮಸಂಧಾನ ಮಾಡ್ಕೋಬೇಕಂತ ನಮ್ಮಲ್ಲಿ ವಿಚಾರದನ, ಅವ್ರ ಮೊದಲೇ ನಾವು ಏನ್ ಮಾಡ್ಬೇಕು, ಗುರುಪಥವನ್ನು ಅರಿಯಬೇಕು, ಸತ್ಸಂಗದಲ್ಲಿ ನಾವು ಲೀನ ಆಗಬೇಕು ಅಂತ ಕೃಷ್ಣ ಬಸವಣ್ಣವ್ರು ಹೇಳಿದರು. ಅದೇ ಪ್ರಕಾರ ಎಂಥ ಒಂದು ನಮ್ಮ ಇದ್ರು ಸಹಿತ ನಾವು ಉದ್ಧಾರ ಆಗಬೇಕಾದ್ರೂ ಸಹಿತ ಗುರು ಧ್ಯಾನ ಮಾಡುತ್ತಾ, ಗುರುವಿಗೆ ಶರಣನ್ನುತ್ತಾ, ಈಗಾಗಲೇ ನಾವೆಲ್ಲರೂ ಧ್ಯಾನ ಮಾಡ್ಬೇಕಾರ ಮೊದಲು ಪತ್ರೀಜಿಯವರನ್ನ ನೆನೆಸ್ಕೊಂಡು ನಾವು ಧ್ಯಾನ ಮಾಡ್ತೇವಲ್ರ, ಅವರ ಒಂದು ಮಾರ್ಗದರ್ಶನ ನಾವು ನಡೀತಾ ಇದ್ದವಲ್ಲ. ಅದಕ್ಕಾಗಿ ಈ ಯಾವ ಮನುಷ್ಯ ಜನ್ಮ ಏನೈತಲ್ಲ, ಬಹಳ ಶ್ರೇಷ್ಠ ಇದು. ಈ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಲೂ ಸಹಿತ ನಾವು ಏನ್ ಮಾಡ್ತೇವು, ಅಜ್ಞಾನದ ಮೂಲಕ ಅನೇಕ ತಪ್ಪು ತಡೆಗಳು ಮಾಡ್ತೇವೆ. ಯಾಕೆ ನಮ್ಗೆ ಅರಿಯಿಲ್ಲ, ಅರಿವಿಲ್ಲದ ನಾವು ಮಾಡ್ತೇವೆ. ತಿಳಿದು ತಿಳಿದು ತಪ್ಪು ಮಾಡಬಾರ್ದು, ತಿಳಿಯಲಾರ್ದ ತಪ್ಪು ಮಾಡಿದ್ದು ಹೋಯ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕೈತಿ, ಹೊಣ್ಣು ಹೆಣ್ಣು ಮಣ್ಣುಗಳ ಮೇಲೆ ಇಲ್ಲದ ಆಸೆ ಹುಟ್ಟತೈತದ. ಅದಕ್ಕಾಗಿ ಇಂಥ ಒಂದು ಮರುವಿನಿಂದ ಇದನ್ನು ಹೋಗಲಾಡಿಸಿಕಂದ ಇನ್ನೂ ಇರುವಾಗನ, ಯಾಕೆ ನಾವು ಸತ್ತ ನಂತರ ಸ್ವರ್ಗ ಕಾಣೋದು ಮಹತ್ವ ಅಲ್ಲ, ಇದ್ದಾಗಲೇ ಸ್ವರ್ಗವನ್ನು ಕಾಣುದು. ಅದಕ್ಕೆ ಒಂದು ಕಡೆ ಹೇಳಿದಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಈ ರೀತಿ ಹೇಳಿದಾರೆ. ಅದಕ್ಕಾಗಿ ಅರ್ಹಿನ ಜನ್ಮವನ್ನು ಅಂತಃಕರಣದಿಂದ ಆಶೀರ್ವದಿಸಿದ ಗುರುವೇ ನಿನಗೆ ಶರಣು ಅಂತ ಅಕ್ಕಮಹಾದೇವಿ ಹೇಳ್ತಾಳೆ. ಅದಕ್ಕಾಗಿ ಇಷ್ಟಲಿಂಗವನ್ನು ಹಿಂದಿನ ಜನ್ಮದಲ್ಲಿ ನಾ ಏನೋ ಇಷ್ಟಲಿಂಗವನ್ನ ಗುರುವನ್ನ ಜಂಗಮವನ್ನ ಮರೆತದಕ್ಕಾಗಿ ನಾನು ಈ ರೀತಿ ಇಂಥ ಕಷ್ಟವನ್ನ ಇಂಥ ದುಃಖವನ್ನು ಪಡ್ತಾ ಇದ್ದೇನೇನೋ, ಇದು ಹಿಂದೆ ಏನಾದ್ರೂ ಆಗಲಿ ನಾನು ಹುಟ್ಟು ಸಾವು ಅನ್ನುವಂಥ ಒಂದು ಈ ಚಕ್ರದಿಂದ ನಾನು ಬಿಡುಗಡೆ ಹೊಂದುವಂತ ದಾರಿ ನನಗೆ ಗುರು ನನಗೆ ತೋರಿಸಿಕೊಟ್ಟ ಅಂತ ಮಹಾದೇವಿ ಅಕ್ಕ ಹೇಳ್ತದಾಳ. ಅದಕ್ಕಾಗಿ ಇದನ್ನ ಪಾರ ಮಾಡಿಕೊಂಡ ನನ್ನನ್ನು ಪರಮಾತ್ಮನ ಕಡೆಗೆ ನನ್ನ ಮುಖ ಹೊರಳುವಂತ ಮಹಾಸುಖದ ಒಂದು ದಾರಿಯನ್ನು ಒಂದು ಪ್ರೀತಿಯಿಂದ ಒಲುಮೆಯಿಂದ ತೋರಿಸಿದ ಗುರುವೇ ನಿನಗೆ ಶರಣು ಶರಣು ಅಂತ ಹೇಳ್ಕೃಷ್ಣ ಮಹಾದೇವಕ್ಕ ಎಷ್ಟು ಚೆನ್ನಾಗಿ ಕೊಂಡಾಡಿದಾಳ. ಕಾಮ ಕ್ರೋಧ ಲೋಭ ಇಂತಹ ದುರ್ಗುಣಗಳು ಅದಾವಲ್ಲ, ಇದಕ್ಕೆಲ್ಲ ನಾನು ತೊತ್ತಾಗಿದ್ನಿ ತುತ್ತಾಗಿದ್ನಿ, ಇಂಥ ಕೊರಚಾಟದಿಂದ ಇದನ್ನ ಏನ್ ಮಾಡ್ಬೇಕು, ನಾನು ಭವದಲ್ಲಿ ಬಿದ್ದು ಭವಿಯಾಗಿದ್ನಿ, ಇಂಥ ಭವಿತನವನ್ನೆಲ್ಲ ತೆಗೆದಕಷಿಂದ ಭಕ್ತಿಯನ್ನು ಯುಕ್ತಿಯಿಂದ ಹೇಳಿಕೊಟ್ಟಕಷಿಂದ ಶಿವಭಕ್ತಿಯೇ ಶಿವಭಕ್ತಿ ಅನ್ನುವಂಥ ಒಂದು ಮಾರ್ಗವನ್ನು ತೋರಿಸಿದಲ್ಲ ನೀನು ಗುರುವೇ. ಅದಕ್ಕಾಗಿ ನೀನು ಎಷ್ಟು ನೀನು ಶರಣ ಹೇಳಿದ್ರು ನನಗೆ ಕಡಿಮೆ, ಮುಕ್ತಿಗಾಗಿ ಶಕ್ತಿ ಮೀರಿ ಯತ್ನಿಸುವ ಹಾಗೆ ಕೃಪೆ ಮಾಡಿದಂತ ಗುರುವೇ ನನಗೆ ಶರಣು ಶರಣು, ಶರಣ ಸತಿ ಲಿಂಗಪತಿ ಅನ್ನುವಂಥ ತತ್ವವನ್ನು ನೀನು ನನ್ನಲ್ಲಿ ಮೈಗೂಡುವಂತೆ ನನ್ನ ರಕ್ತದ ಕಣಕಣದಲ್ಲಿ ಹರಿದಾಡುವಂತೆ ಮಾಡಿದಂತ ನಿನಗೆ ಗುರುವೇ ನಿನಗೆ ಶರಣು ಶರಣು. ಮತ್ತೆ ಹಂಗೆ ಯಾವ ರೀತಿ ಆತನನ್ನೇ ನಾನು ಪರಮಾತ್ಮನ ಕೂಡುವ ಹಂಬಲಿಕೆಯನ್ನು ಹುಟ್ಟಿಸಿದವರು ಯಾರು, ಗುರುವೇ ಲೀನ ಅಲ್ಲವೇ. ಆತನ ಶೋಧದಲ್ಲಿ ನಾನು ಯಾಕೆ ಯಾವ ರೀತಿ ಹೋಗ್ಲಿ ಅನ್ನುವಂಥ ಒಂದು ಶೋಧದಲ್ಲಿ ಇದ್ದೆ. ಆಗ ನನ್ನ ಪ್ರಿಯತಮನ ಅವನೇ ಅಂತ ಕೃಷ್ಣ ಅವನನ್ನು ನನ್ನ ಸ್ವಾಧೀನ ಆಗುವಂತ ಒಂದು ಅಕ್ಕರತಿಯಿಂದ ಪ್ರೀತಿಯಿಂದ ಅನುಕರಿಸಿದ ಗುರುವೇ ನಿನಗೆ ಶರಣು 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 ಅಂತ ಕೃಷ್ಣ ಮಹಾದೇವಕ್ಕ ಆ ಗುರುವಿನ ಬಗ್ಗೆ ಎಷ್ಟೊಂದು ಹೇಳ್ತಾ ಇದ್ದಾಳೆ ನೋಡ್ರಿ. ಒಟ್ಟಾರೆ ಏನೈತ್ರಿ ನಮ್ಮ ಜೀವನದಲ್ಲಿ ಈ ಜೀವ ಭಾವವನ್ನ ಕಳೆದುಕೊಂಡು ಒಟ್ಟಾರೆ ಈ ತರ ಒಂದು ಅರ್ಥ ಹೇಳ್ಬೇಕಾದ್ರೆ ಈ ಜೀವ ಭಾವ ಏನೈತಲ್ರಿ, ಜೀವ ಭಾವನ ಕಳ್ಕೊಂಡು ಕಸಿಂದ ಆ ದೇವ ಭಾವನೆಯನ್ನು ನಮ್ಮಲ್ಲಿ ಮೂಡಿಸುವನು ಗುರು. ಅವನು ನಮಗೆ ತಿರುಗಿ ಹುಟ್ಟಿ ಬಾರದಂತೆ ತಿರುಗಿ ಹುಟ್ಟಿ ಬಾರದಂತೆ ಮಹಾಸುಖವನ್ನು ಅನುಗ್ರಹಿಸುವನು ಗುರುವೇ. ಅವನು ಭವಿತನವನ್ನು ಹೋಗಲಾಡಿಸಿ ಭಕ್ತಿ ಸೌಭಾಗ್ಯವನ್ನು ಕೊಡುವಾತನು ಗುರುವೇ. ಕೊನೆಗೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಅನುಗ್ರಹಿಸುವಂತೆ ಕರುಣಿಸುವನು ಗುರುವೇ. ಆದ್ದರಿಂದ
ಅವನಿಗೆ ನಮ್ಮ ಜೀವನದಲ್ಲಿ ಏನು ಆಗ್ಬೇಕು, ಅಗ್ರಪಟ್ಟವಿರಬೇಕು. ಮೊಟ್ಟ ಮೊದಲು ಗುರುವನ್ನು ನೆನೆಸಿ ನಾವು ಮುಂದಿನ ಕೆಲಸವನ್ನು ಮಾಡಬೇಕು. ಅದರಂತೆ ಮಹಾದೇವಕ್ಕನು ಸಹಿತ ಅನುಭಾವಿಗಳೊಂದಿಗೂ ಕೂಡಿ ಆ ಗುರುವನ್ನು ಮರೆಯಲಿಲ್ಲ. ನಾವು ಅವರಂತೆ ಸಹಿತ ಗುರು ಭಕ್ತಿಯನ್ನ ಮತ್ತ ಜ್ಞಾನ ಸಂಪನ್ನರಾಗಲಿಕ್ಕೆ ಆ ಗುರುವನ್ನ ನಾವು ನೆನೆಸ್ಕೊಂಡ, ನಾ ಗುರುವೇ ನೀನೇ ನನಗೆ ಗತಿ ಅಂತ ಅವನಿಗೆ ನಾವೆಲ್ಲರೂ ಶರಣು ಹೊತ್ತು ಅವನ ಪಾದದಲ್ಲಿ ಶರಣತನವನ್ನು ಬೇಡುವ ಒಂದು ಶರಣಾರ್ಥಿ ಆಗಬೇಕು ನಾವೆಲ್ಲರೂ. ಎಷ್ಟು ಹೇಳಿದ್ರು ಸಹಿತ ಗುರುವೇ ನಮಗ ಇನ್ನಿಲ್ಲ. ಅದಕ್ಕಾಗಿ ಒಂದು ಕಡೆ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮಣವೇ ಬೀಜ. ಎನಗ ಉಳ್ಳದೊಂದು ಮಣ, ಆ ಮಣ ನಿಮ್ಮಲ್ಲಿ ಒಡೆವೆರೆದ ಬಳಿಕ ಎನಗೆ ಭವ ಉಂಟೆ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಣ. ನೋಡ್ರಿ, ಈ ಜಗತ್ತಿನ ಒಂದು ಚೇಷ್ಟೆಗಳು ಒಂದು ಚಟುವಟಿಕೆ ಆಗಬೇಕಾದ್ರೆ ಏನ್ ಮಾಡ್ಬೇಕು, ರವಿ ಅಂದ್ರೆ ಸೂರ್ಯನೇ ಕಾರಣ. ಅದೇ ಪ್ರಕಾರ ನಮ್ಮಲ್ಲಿ ಕರ್ಣಂಗಳ ಚೇಷ್ಟೆಗೆ ನಾವು ಏನು, ಮನಸ್ಸೇ ಬೀಜ. ಈ ಮನ ನನಗೇನೈತಿ, ಒಂದ ಮನಸ್ಸೈತಿ. ಈ ಒಂದ್ ಇರುವಂತ ಮನಸ್ಸನ್ನು ಏನ್ ಮಾಡಿದನು, ನಿಮ್ಮಲ್ಲಿ ಕೂಡಿಸ್ಬಿಟ್ಟಿಯನು. ಒಡೆವರದ ಬಳಿಕ ನನಗೆ ಆ ಭವ ಉಂಟೆ, ಹುಟ್ಟು ಸಾವು ಅನ್ನೋಂತ ಒಂದು ಉಂಟೆ. ಅದಕ್ಕಾಗಿ ಚೆನ್ನಮಲ್ಲಿಕಾರ್ಣ, ನನಗೆ ಈ ಭವಬಂಧನನ್ನು ಬಿಡಿಸಿ ಒಂದು ಗುರುವಿನ ಕೃಪೆಯನ್ನು ತೋರಿಸಿದ್ದಂತ ಆ ನಿನಗೆ ಅನಂತ ಅನಂತ ಕೋಟಿ ಕೋಟಿ ನಮನಗಳು ಅಂತ ಹೇಳಿದ ಮಹಾದೇವಿ. ಆ ಯಾವ ಚೆನ್ನಮಲ್ಲಿಕಾರ್ಣರೊಡಗೂಡಬೇಕಾದ್ರ ಇಂಥ ಒಂದು ಸೌಭಾಗ್ಯನ್ನು ಕರೆಸಬೇಕಾದ್ರ ಆ ಯಾವ ಗುರುಲಿಂಗ ದೇವರನ್ನೇ ಮುಂದೆ ಕಾರಣ. ಆಮೇಲೆ ಬಸವಾದಿ ಪ್ರಮಥರು ಸಹಿತ ಕಾರಣ ಅಂತ ಹೇಳಿ ಕಸಿಂದ ಅವಳು ಸಾಕಷ್ಟು ಅವಳ ಜ್ಞಾನದ ಬಗ್ಗೆ ಒಂದು ಸಾಗರವನ್ನು ಹೇಳಿದಂತೆ. ಒಂದು ನನಗೆ ಹೇಳಲಿಕ್ಕೆ ಒಂದು ಅಲ್ಪ ಜ್ಞಾನ, ಒಂದು ಸಾಸಿವೆಯಲ್ಲಿ ಸಾವಿರ ಭಾಗದತ್ತ ನಾನು ಅದಕ್ಕೂ ನಾನು ಯೋಗ್ಯಳಲ್ಲ ಅವಳ ಬಗ್ಗೆ ಹೇಳಲಿಕ್ಕೆ. ಆ ಸಹಿತ ನಾನು ಪ್ರಯತ್ನ ಮಾಡಿ ನಿಮ್ಮೆಲ್ಲರ ಒಂದು ಕೃಪೆಯಿಂದ ಒಂದು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಿರಲ್ಲ. ಅದಕ್ಕಾಗಿ ಇನ್ನೂ ನಾನು ಸಾಕಷ್ಟು ವಚನಗಳನ್ನು ನಾನು ಹೇಳಬೇಕಾಗಿತ್ತು. ಆ ಸಹಿತ ಸಮಯದ ಅಭಾವದಿಂದ ತಮ್ಮೆಲ್ಲರ ಒಂದು ಕರುಣಾಮೃತದಿಂದ ಈ ಯಾವ ಒಂದು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟು ಈ ಬಸವ ಪಾದಕ್ಕೆ, ಅಕ್ಕ ಮಹಾದೇವರ ಪಾದಕ್ಕೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಕೋಟಿ ನಮನಗಳು, ನಮನಗಳು, ಧನ್ಯವಾದಗಳು, ಧನ್ಯವಾದಗಳು. ಶರಣು, ಶರಣಾರ್ಥಿಗಳು ಎಲ್ಲರಿಗೂ. ಧನ್ಯವಾದಗಳು ಮೇಡಮ್. ನಂದಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್, ಇದು ಶಿವಶರಣೆ ಅಕ್ಕ ಮಹಾದೇವಿ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ನಮ್ಗೆ ಬೇಕಿತ್ತು ಇವ್ರ ವಿಚಾರ, ನಿಮ್ ಬಾಯಿಂದ ನಾವು ತಿಳ್ಕೊಂಡಿದೀವಿ, ಅದೃಷ್ಟವಂತರು ನಾವೆಲ್ಲ. ಧನ್ಯವಾದಗಳು ಮೇಡಮ್. ಧನ್ಯವಾದ ಧನ್ಯವಾದ ಶರಣ ಶರಣ ಮೇಡಮ್. ಕ್ಲಾಪ್ಸ್. ಧನ್ಯವಾದಗಳು. ಯಾಕಂದ್ರೆ ಮೇಡಮ್ ಹತ್ರ ತುಂಬಾ ಸಾಹಿತ್ಯ ಇದೆ, ನಮ್ಗೆ ಅರ್ಥ ಆಗ್ತಾ ಇದೆ ಮೇಡಮ್. ನಿಮ್ಮ ಹತ್ರ ಅದ್ಭುತವಾದ ಒಂದು ನಿಧಿ ನಿಮ್ಮ ಒಳಗಡೆ ಇದೆ ಅಂತ ಅರ್ಥ ಆಗಿದೆ. ಈ ಪ್ರವಚನದಿಂದ ನಮ್ಗೆಲ್ಲರಿಗೂ ಅರ್ಥ ಆಗಿರೋದು ನಿಮ್ಮ ಒಳಗಡೆ ನಿಧಿ ಇದೆ. ಆ ನಿಧಿವನ್ನು ಖಂಡಿತವಾಗಿ ನಾವು ಎಲ್ಲರೂ ಬಳಸ್ಕೊತೀವಿ, ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಾಗಿ ಬಳಸ್ಕೊತೀವಿ ಅಂತ ನಮಗೆಲ್ಲ ಮತ್ತೊಂದ್ಸರಿ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ರೈಟ್, ಮುಂದುವರು. ನಂದಾ ಮೇಡಮ್ ಮಾತಾಡಿ, ಸ್ವಾಗತ ನಿಮ್ಗೆ. ಈ ಧ್ಯಾನವನ್ನ ನಮ್ಮ ಜಗತ್ತಿಗೆ ಪರಿಚಯಿಸಿದಂತ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ಮತ್ತು ಈ ಅವಕಾಶವನ್ನ ನನ್ನ ಅಲ್ಪ ಜ್ಞಾನವನ್ನ ಹೇಳಿಕೊಳ್ಳಲು ನನಗೆ ಅವಕಾಶ ಕೊಟ್ಟಂತ ಮಹಾತಾರ್ ಫೌಂಡೇಶನ್ನ ರಂಗನಾಥ್ ಗುರುಗಳಿಗೆ ಹಾಗೂ ಈ ಯೂಟ್ಯೂಬ್ ನಲ್ಲಿ ಹಾಜರಾದಂತ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ತಿಳಿದಂತ ಅಲ್ಪ ಧ್ಯಾನ ಆರೋಗ್ಯದ ಬಗ್ಗೆ ಈಗಾಗಲೇ ನಮ್ಗೆ ರಂಗನಾಥ್ ಗುರುಜಿಗಳು ಬೇಕಾದಷ್ಟು ಧ್ಯಾನ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಾನು ನನಗೆ ತಿಳಿದಿದ್ದನ್ನ ಈ ಅಲ್ಪ ತೊದಲು ನುಡಿಯಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ಹಿಂದಿನ ಸೆಷನ್ ನಲ್ಲಿ ನಾನು ಆರೋಗ್ಯದ ನಾಲ್ಕು ಮಂತ್ರಗಳು ಅಂತ ಹೇಳಿದ್ದೆ, ಪ್ರತಿದಿನ ವ್ಯಾಯಾಮ, ಬೇಕಾದಷ್ಟು ವಿಶ್ರಾಂತಿ, ಮತ್ತು ಪಾಸಿಟಿವ್ ಮನೋಭಾವ, ಮತ್ತು ಪೌಷ್ಟಿಕ ಆಹಾರ ಸೇವನೆ. ಇದರಿಂದ ನಾವು ಅತ್ಯುತ್ತಮ ಆರೋಗ್ಯವನ್ನು ಪಡೆದುಕೊಳ್ಬಹುದು ಅಂತ ಗೊತ್ತಾಗಿತ್ತು. ಈಗ ದೈಹಿಕ ಆರೋಗ್ಯಕ್ಕಾಗಿ ನಾವು ಕಡ್ಡಾಯವಾಗಿ ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು, ಅಥವಾ ನಡಕ ಮಾಡ್ರಿ ಅಂತಂದು ಪ್ರತಿ ಸಲ ನಮ್ಗೆ ರಂಗನಾಥ್ ಗುರುಜಿಯವರು ಹೇಳ್ತಾರೆ. ಅದೇ ರೀತಿ ನಾವು ವ್ಯಾಯಾಮನ ವಾಕಿಂಗ್ ಅನ್ನ ನಾವು ರೂಢಿಸ್ಕೊಳ್ಬೇಕು. ಈಗ ವಾಕಿಂಗ್ ಮಾಡ್ಬೇಕಂತಂದ್ರೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಇಲ್ಲ, ನನಗೆ ಟೈಮ್ನ ಸಿಗ್ತಾ ಇಲ್ಲ, ವಾಕಿಂಗ್ ಹೋಗ್ಬೇಕಂತ ಅನ್ಕೊಂತೀನಿ, ಟೈಮ್ ಸಿಗ್ತಾ ಇಲ್ಲ. ಆದ್ರೆ ಅನಾವಶ್ಯಕವಾಗಿ ನಾವು ಟೈಮ್ ಎಷ್ಟು ಕಳೀತಾ ಇದ್ದೀವಿ, ಟಿವಿ ನೋಡ್ತಾ ಇದ್ದೀವಿ, ಕಾಲಹರಣವಾಗಿ ಹರಟೆ ಮಾಡ್ತಾ ಇದ್ದೀವಿ, ಮತ್ತು ಮೊಬೈಲ್ ನಲ್ಲಿ ವಾಟ್ಸಪ್, ಫೇಸ್ಬುಕ್ ಇಂಥವದನ್ನೆಲ್ಲ ನೋಡಿ ನಾವು ಟೈಮ್ ಹರಣ ಮಾಡ್ತೀವಿ. ಆದ್ರೆ ವಾಕಿಂಗ್ ಹೋಗ್ಲಿಕ್ಕೆ ನಮ್ಗೆ ಟೈಮ್ ಸಾಕ್ತಾ ಇಲ್ಲ ಅಂತ ಹೇಳೋದು. ಅಂದ್ರೆ ಈಗ ನಮ್ಮ ಪ್ರಧಾನ ಮಂತ್ರಿಗಿಂತ ನಾವೇನು ಅಷ್ಟು ಬ್ಯುಸಿ ಇರುದಿಲ್ಲ, ಯಾಕಂದ್ರೆ ಪ್ರಧಾನ ಮಂತ್ರಿಗಳು ಡೈಲಿ ಯೋಗನ ಮಾಡ್ತಾರ. ಅವ್ರು
ಯೋಗದ ಪ್ರಾಮುಖ್ಯತೆಯನ್ನು ಮಾಡೋದಲ್ಲದೆ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ನಮ್ಮ ನಮ್ಮ ಭಾರತವನ್ನ ಜಗತ್ತಿನಲ್ಲಿ ನೋಡುವಂತ ಮಾಡಿಕೊಟ್ರು. ಇಂಥ ನಮ್ಗೆ ಅದಕ್ಕೆ ನಾವು ಯೋಗ ಮಾಡಬೇಕು. ಆಮೇಲೆ ಬೇಕಾದಷ್ಟು ವಿಶ್ರಾಂತಿ ಅಂದ್ರೆ 6 ರಿಂದ 8 ಗಂಟೆ ನಮ್ಗೆ ವಿಶ್ರಾಂತಿ ಕಡ್ಡಾಯವಾಗೂ ಬೇಕು. ಆ ವಿಶ್ರಾಂತಿ ಪಡೆಯೋದ್ರಿಂದ ಏನಾಗ್ತತಿ, ನಾವು ಗಾಢ ನಿದ್ರೆ ಮಾಡೋದ್ರಿಂದ ನಮಗೆ ಮರುದಿನ ನಮಗೆ ಶಕ್ತಿ ಬರ್ತತಿ, ಎನರ್ಜಿ ಸಿಗುತ್ತೆ ಅಂತ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಈಗ ನಾವು ಧ್ಯಾನ ಮಾಡೋದ್ರಿಂದ ನಿದ್ದೆ ಕಡಿಮೆ ಆಗಿದೆ, ಆದ್ರೆ ಎನರ್ಜಿ ಕಡಿಮೆ ಆಗಿಲ್ಲ. ಧ್ಯಾನದಲ್ಲಿ ನಾವು ನಿದ್ರೆಯನ್ನ ಪಡೆದುಕೊಳ್ಬಹುದು. ಮತ್ ಪಾಸಿಟಿವ್ ಯೋಚನೆ, ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ನೆಗೆಟಿವ್ ಯೋಚನೆ ಮಾಡಬಾರ್ದು. ನೆಗೆಟಿವ್ ಯೋಚನೆ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಮೆದುಳಿನಲ್ಲಿ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ನಮ್ಮಲ್ಲಿ ರೋಗ ಬರಲು, ನಾವು ಅನಾರೋಗ್ಯಕ್ಕೆ ತುತ್ತಾಗಲು ಅದೇ ಕಾರಣ. ನಂತರ ಉತ್ತಮ ಪೌಷ್ಟಿಕ ಆಹಾರ ಸೇವನೆ, 4ನೇ ಮಂತ್ರ. ಉತ್ತಮ ಪೌಷ್ಟಿಕ ಆಹಾರ ಸೇವನೆ ಮಾಡಿದಾಗ ನಮ್ಮ ದೇಹ, ನಮ್ದೊಂದು ಪ್ರಸಿದ್ಧ ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅಂದ್ರೆ ಊಟ ಬಲ್ಲವನಂದ್ರ ನಾವು 4 ಹೊತ್ತು ಊಟ ಮಾಡೋದಲ್ಲ, ನಾವು ಮಾಡುವಂತ ಊಟದಲ್ಲಿ ಯಾವ ಯಾವ ಪೌಷ್ಟಿಕಾಂಶಗಳು ಇದಾವೋ ಅದನ್ನ ನಾವು ತಿಳಿದುಕೊಂಡು ಊಟ ಮಾಡಿದಾಗ ನಾವು ರೋಗ ನನಗೆ ಬರೋದಿಲ್ಲ ಅಂತಾನು ಕಡ್ಡಾಯವಾಗಿ ಹೇಳ್ಬೋದು. ಅಂದ್ರೆ ಮಾತು ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂದ್ರೆ ನಮ್ಮ ಮಾತು ಮಿತಿಯಾಗಿರಬೇಕು ಮತ್ತು ಮಿತವಾಗಿರಬೇಕು. ನಾವು ಮಾತಾಡೋದು ಮಿತವಾಗಿರ್ಬೇಕು ಮತ್ತು ಒಳ್ಳೆಯವ್ರಿಗೆ ಅವ್ರ ನಮ್ಮ ಎದುರಿನವ್ರಿಗೆ ಅದು ಒಳ್ಳೆಯದಾಗಿರ್ಬೇಕು ಅಂತ. ಈಗ ಆಧುನಿಕ ವೈದ್ಯ ವಿಜ್ಞಾನದ ಪಿತಾಮಹ ಒಬ್ರು ಹಿಪೊಕ್ರಟಿಸ್ ಅಂತಂದು ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ, ನಿನ್ನ ಆಹಾರವೇ ನಿನ್ನ ಔಷಧ, ನಿಸರ್ಗ ನಿನ್ನ ಕಾಯಿಲೆಯನ್ನ ಗುಣಪಡಿಸುವುದು ಅಂತ ಹೇಳಿದಾರೆ. ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವರು ನೆಗಡಿ ಕೆಮ್ಮು ಜ್ವರ ಬಂದ್ರೆ ಏನ್ ಮಾಡ್ತಿದ್ರು, ನಮ್ಗೆ ತಲೆ ಸ್ನಾನ ಮಾಡಿಸ್ಬಿಡ್ತಿದ್ರು ಬಿಸಿ ಬಿಸಿ ನೀರು. ಅನಂತರ ಮನೆಯಲ್ಲೇ ಸಿಗುವಂತ ಶಾವಿಗೆ ಪಾಯಸ ಊಟ ಮಾಡಿಸ್ತಿದ್ರು ನಮ್ಗೆ. ನಂತರ ಮೆಣಸುಕಾಳು ಶುಂಠಿ ಇಂಥದ್ ಹಾಕಿ ಬೆಲ್ಲದಲ್ಲೇ ಕಡುಬುಗಳನ್ನು ಮಾಡಿ ಅದನ್ನ ನೀರಲ್ಲಿ ಕುದಿಸ್ಕೊಡ್ತಿದ್ರು. ಅಂದ್ರೆ ನಮ್ಮ ಮನೆಯೊಳಗೆ ಇರುವಂತ ಅಡಿಗೆ ಮನೆಯಲ್ಲಿ ನಮ್ಗೆ ಔಷಧ ಅದಾವು. ನಿಸರ್ಗನ ನಮ್ಗೆ ನಮ್ಮ ಔಷಧ ನಮ್ಮ ಏನು ಕಾಯಿಲೆಯನ್ನ ಗುಣಪಡಿಸುವಂತ ಶಕ್ತಿ ಇದೆ ಅಂತಂದು ಆಧುನಿಕ ಈಗಿನ ಏನು ವೈದ್ಯ ಪಿತಾಮಹ ಅಂತ ಹಿಪೊಕ್ರಟಿಸ್ ಸರ್ ಅವಾಗ್ಲೇ ಹೇಳಿದ್ರು. ನಂತರ ಆಚಾರ್ಯ ಲಕ್ಷ್ಮಣ್ ಶರ್ಮಾ ಅಂತ ಅನ್ನುವರು, ಅವರು ನೈಸರ್ಗಿಕ ಚಿಕಿತ್ಸೆಯೇ ಪಿತಾಮಹ ಅಂತ ಕರೀತಾರೆ ಅವ್ರಿಗೆ. ಅವ್ರು ಏನ್ ಹೇಳ್ತಾರ ಬಂದ್ರೆ, ರೋಗವನ್ನು ತಡೆಗಟ್ಟುವುದು ವಾಸಿ ಮಾಡುವುದಕ್ಕಿಂತ ಉತ್ತಮ, ಆದರೆ ವಾಸಿ ತಡೆಗಟ್ಟುವುದೇ ನಿಜವಾದ ವಾಸಿ ಅಂತ ಹೇಳ್ತಾರೆ. ಅಂದ್ರೆ ನಾವು ರೋಗ ಬರೋಕ್ಕಿಂತ ಮೊದಲೇ ನಾವು ವಾಸಿ ಮಾಡ್ಕೊಳ್ ಅಂದ್ರೆ ಅದನ್ನ ತಡೆಗಟ್ಕೊಳ್ಬೇಕು. ರೋಗ ಬರದಂತೆ ನಾವು ನೋಡ್ಕೊಂಡ್ರೆ ಅದನ್ನ ರೋಗ ಬಂದ ನಂತರ ಅದನ್ನೇನು ನಾವು ಕಂಟ್ರೋಲ್ ಮಾಡೋದು ಕಡಿಮೆ ಆಗ್ತೈತಿ ಅಂತ ಅನ್ನೋದು ಅವ್ರದ ವಿಚಾರ. ಈಗ ನಾವೆಲ್ಲರೂ ಏನ್ ಮಾಡ್ತೀವಿ, ರೋಗ ಬಂದ ನಂತರ ನಾವು ವೈದ್ಯರ ಹತ್ರ ಹೋಗ್ತೇವೆ, ಆದ್ರೆ ರೋಗ ಬರೋಕ್ಕಿನ ಮೊದ್ಲು ನಾವು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋದಲ್ಲ. ನಾವು ಪೌಷ್ಟಿಕ ಆಹಾರ ಸೇವನೆ ಮಾಡ್ಬೇಕು, ನಾನೇನು ನನ್ನ ಆರೋಗ್ಯದ ಬಗ್ಗೆ ನಾ ಏನ್ ಕಾಳಜಿ ತಗೋಬೇಕು ಅನ್ನೋದು ವಿಚಾರ ಮಾಡಿದ್ಲ. ನನ್ನ ಇದೇ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನಾವು ಕರೆಂಟ್ ಬಿಲ್ ತುಂಬಾಕ್ ಯಾವಾಗ ಹೋಗ್ತೇವೆ, ಲಾಸ್ಟ್ ಡೇಟ್ ಇದ್ದಾಗ ತುಂಬಾಕ್ ಹೋಗುದು. ಅದನ್ನ ಕರೆಂಟ್ ಬಿಲ್ ಬಂದಿರ್ತೈತಿ, ಇನ್ ಟೈಮ್ ತುಂಬೇಕಂತ ಗೊತ್ತಿರ್ತದೆ, ಆದ್ರೂ ಕೂಡ ಅಲ್ಲೇ ಲಾಸ್ಟ್ ಟೈಮ್ ಹೋದಾಗ ತುಂಬಾಕ್ ಹೋದಾಗ ಅಲ್ಲಿ ಕ್ಯೂ ಇಷ್ಟು ಉದ್ದ ಇರ್ತೈತಿ. ಅದೇ ರೀತಿ ನಾವು ರೋಗ ಬಂದ ನಂತರ ಅದನ್ನ ವಿಚಾರ ಮಾಡಕ್ ಹೋಗ್ತೀವಿ, ಅದನ್ನ ನಾವು ಮೊದ್ಲೇ ವಿಚಾರ ಮಾಡಿದ್ರೆ ನಾವು ರೋಗವನ್ನ ತಡೆಗಟ್ಟಬಹುದು ಅಂತ ಅನ್ನೋದು. ನಾವು ರೋಗವನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರ ನಮ್ಗ ಶ್ರಮ ಬಹಳ ಬೇಕಾಗಿಲ್ಲ. ರೋಗ ತಡೆಯಬೇಕಂದ್ರೆ ನಾವು ಇಂಥ ನಮ್ಗೇನು ಪೌಷ್ಟಿಕ ಆಹಾರ ಸೇವನೆ, ವ್ಯಾಯಾಮ ಮಾಡೋದು, ಆಮೇಲೆ ಪಾಸಿಟಿವ್ ವಿಚಾರ ಇವನ್ನೆಲ್ಲ ಮಾಡ್ತಾ ಹೋದ್ರೆ ನಮ್ಗ ಏನ್ ಬೇಕು ರೋಗ ತಡೆಗಟ್ಟೋದು ಬಹಳ ಸರಳ. ಆದ್ರೆ ರೋಗ ಬಂದ ನಂತರ ಏನು ನಾವೊಬ್ರ ಅನುಭವಿಸೋದಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅದ್ರ ಮೇಲೆ ಸಫರ್ ಪಡ್ಬೇಕಾಗ್ತದೆ. ಅದಕ್ಕೆ ರೋಗವನ್ನು ತಡೆಗಟ್ಟುವ ಕಡೆ ನಾವು ವಿಚಾರ ಮಾಡ್ಬೇಕು. ಆಮೇಲೆ ನಮ್ಮ ಈಗಿನ ಪದ್ಧತಿಯಲ್ಲಿ ನಾನು ನೋಡಿದಾಗ ಆಹಾರ ಔಷಧವಾಗಬೇಕು, ಔಷಧ ಆಹಾರವಾಗಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇವರು ಆಹಾರ ಔಷಧ ಅಂದ್ರೆ ಈಗ ನಾವು ರೋಗ ಬಂದ ನಂತರ ಬೆಳಗ್ಗೆ 8 ಗುಳಿಗಿ, ಮಧ್ಯಾಹ್ನ 8 ಟ್ಯಾಬ್ಲೆಟು, ರಾತ್ರಿ 8 ಟ್ಯಾಬ್ಲೆಟ್ ತಗೊಂಡು ನಮ್ಗೆ ಆಹಾರ ಏನಾಗ್ಬಿಟ್ಟಿರ್ತೈತಿ, ಔಷಧನ ಆಹಾರ ಆಗ್ಬಿಟ್ಟಿರ್ತೈತಿ. ಆವಾಗ ನಾವು ಆಹಾರದಿಂದ ಔಷಧ ಪಡೆಯಿಕೊಂಡು ಅಂತ ಈಗ ನಾವು ರಂಗನಾಥ್ ಗುರುಜಿಯರಿಂದ ನಾವು ಮನೆ ಮದ್ದುಗಳು, ಸಮಗ್ರ ಜೀವನ ಶೈಲಿ ಎಲ್ಲ ಪಡಿತಾ ಇದ್ದೇವೆ, ಅವನ್ನೆಲ್ಲ ಅಳವಡಿಸ್ಕೊಂಡಾಗ ಈ ಆಹಾರವನ್ನು ನಾವು ಔಷಧ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ವಿಚಾರ ಮಾಡ್ಬೋದು. ನಂತರ ಇನ್ನೊಬ್ರು ಆರೋಗ್ಯ ತಜ್ಞರು, ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ರ ಅವರು ಮುಖ್ಯಸ್ಥರು, ಅವ್ರೇನು ಡಾಕ್ಟರ್ ಲಾಸಿನ್ ಲೀಪಿ ಅಂತ ಅನ್ನುವರು, ಆಧುನಿಕ ಔಷಧಿಗಳ ದುಷ್ಪರಿಣಾಮಗಳಿಂದ ಏನ್ ನಾವು ಈಗೇನ್ ಮೆಡಿಸಿನ್ ತಗೊಂತೀವಿ ಅವುಗಳ ದುಷ್ಪರಿಣಾಮದಿಂದ ಪ್ರತಿ ವರ್ಷ ಕನಿಷ್ಠ 18 ಕೋಟಿ ಜನ ಸಾಯ್ತಾರಂತೆ ಈ ಮೆಡಿಸಿನ್ ನ ರಿಯಾಕ್ಷನ್ ನಿಂದ ಅಂತಂದ್ರೆ ಅದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಔಷಧ ನಾವು ಟ್ಯಾಬ್ಲೆಟ್ ತಗೋಬೇಕಾದ್ರೆ ಎಷ್ಟು ವಿಚಾರ ಮಾಡ್ಬೇಕಂತ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಅದಕ್ಕೆ ಈಗ
ನಮ್ದೇನು ವೈದ್ಯಕೀಯ ಉದ್ಯಮ ಏನಾಗೈತಿ, ಬಿಸ್ನೆಸ್ ಆಗ್ಬಿಟ್ಟೈತೆ ಅದು. ವೈದ್ಯಕೀಯ ಉದ್ಯಮ ಅಂದ್ರೆ ಈಗ ಡಾಕ್ಟರ್ ಹೋದ್ರೆ ನಮ್ದೇನೇನೋ ರೋಗಗಳು ಇರ್ತಾವ, ಅಲ್ಲಿ ಹೋದ ನಂತರ ಟೆಸ್ಟ್ ಮಾಡ್ತಾರ ಅದ್ ಮಾಡ್ತಾರ ಅಂತಂದು ಅದು ನಾವು ಹೋಗಿದ್ದು ಬೇರೆನ ಆಗ್ತತಿ, ಅಲ್ಲಿ ಔಷಧ ಕೊಡೋದು ಬೇರೆ ಆಗ್ತಿದೆ. ಅದರಿಂದ ನಾವು ಎಷ್ಟೋ ಜನರು ನಾವು ಕಂಡು ನಮ್ಮ ಅಕ್ಕಪಕ್ಕದ ಮನೆಯವ್ರು ನೋಡಿದೀವಿ, ಅವ್ರ ಸಣ್ಣ ರೋಗಕ್ಕಾಗಿ ಹೋಗಿ ಪ್ರಾಣವನ್ನ ತೆತ್ತಂತ ಘಟನೆಗಳು ಸಾಕಷ್ಟು ನಮ್ಮ ಕಣ್ಣು ಮುಂದಿಗೆ ಕಂಡಿದ್ದಾವು. ಇದನ್ನ ಬಳಸಿ ಹೇಗೆ ಏನ್ ಮಾಡ್ತಾರ, ವೆಲ್ನೆಸ್ ಉದ್ಯಮದಾರರು ಈಗ ಬಂದಿದ್ದಾರ. ವೆಲ್ನೆಸ್ ಉದ್ಯಮದಾರ ಏನ್ ಮಾಡ್ತಾರ, ನ್ಯೂಟ್ರಿಷಿಯನ್ಸ್ ಮತ್ತು ಡೈಟಿಷಿಯನ್ ಮತ್ತು ನ್ಯೂಟ್ರಿಷಿಯನ್ ಸಪ್ಲಿಮೆಂಟ್ ಗಳಂತ ಈಗ ನಮ್ಮ ಇದ್ರೊಳಗೆಲ್ಲ ನಾವು ನೋಡ್ತೀವಿ. ಡೈಟಿಷಿಯನ್ ಅಂತ ಈಗ ಬೆಂಗಳೂರಿನಂತ ಸಿಟಿಯೊಳಗೆ ದೊಡ್ಡ ದೊಡ್ಡ ಸಿಟಿಯೊಳಗೆ ಅವ್ರು ಕೊಟ್ಟೆದ ಹೆಸರು ಇರ್ತಾರ, ಅವ್ರಿಗೆ ಇಂಥ ಎಲ್ಲ ಇವನ್ನ ಪಾಲನೆ ಆಗುದಿಲ್ಲ ಅಂತಂದು ಏನ್ ಮಾಡ್ತಾರ, ಒಬ್ಬೊಬ್ರು ಒಬ್ಬರನ್ನ ಇಟ್ಕೊಂಡ್ರ ಅಂದ್ರೆ ಅವ್ರು 5 ಗಂಟೆಗೆ ಹೇಳ್ಬೇಕಂದ್ರ ಕಾಲ್ ಮಾಡ್ಬೇಕು ಅವ್ರಿಗೆ, ಸರ್ ನೀವು ಎದ್ದೀರಾ, ಹೇಳ್ಬೇಕು 5 ಗಂಟೆ ಆಯ್ತು ನೀವು ಹೇಳ್ರಿ ಅಂತ ಎಬ್ಸುದು. ಆಮೇಲೆ ನೀವು ನೀರು ಕುಡಿಬೇಕು, ಇಂಥದೆಲ್ಲ ನೆನೆಸ್ಕಿಲ್ಲೇ ಲಕ್ಷಾಂತರ ಅವ್ರಿಗೆ ಪೇಮೆಂಟ್ ಕೊಟ್ಟು ಒಬ್ಬರ ಡೈಟಿಷಿಯನ್ ಇಟ್ಕೊಂಡ್ರಂತ. ಎಂತ ನಮ್ದು ನಮ್ಮ ಆರೋಗ್ಯಕ್ಕಾಗಿ ನಾವು ದುಡ್ಡು ಕೊಟ್ಟು ಮತ್ತೊಬ್ಬರನ್ನ ಅವ್ರ ಸಲಹೆಯಂತೆ ನಾವು ನಡೆದುಕೊಳ್ಳುವಂತ ಪರಿಸ್ಥಿತಿ ಈಗಿದೆ. ಅಂದ್ರೆ ಆರೋಗ್ಯಕ್ಕಾಗಿ ಈಗ ಆರೋಗ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳುವಂತ ಪರಿಸ್ಥಿತಿ ಇದೆ. ಆಮೇಲೆ ಥಾಮಸ್ ಅಲ್ವಾ ಎಡಿಸಿನ್ ಅಂತ ಸುಪ್ರಸಿದ್ಧ ವಿಜ್ಞಾನಿ, ಅವರು ಏನ್ ಹೇಳ್ತಾರಂದ್ರೆ ಆರೋಗ್ಯದ ಬಗ್ಗೆ, ಭವಿಷ್ಯದ ವೈದ್ಯರು ರೋಗಗಳನ್ನು ಔಷಧಿಗಳಿಂದ ಚಿಕಿತ್ಸೆ ಮಾಡೋದಿಲ್ಲ. ಅಂದ್ರೆ ಈಗಿನ ವೈದ್ಯರು ಏನ್ ಮಾಡ್ತಾರ, ಮುಂದೆ ಬರುವಂತವ್ರು ಬದಲಾಗಿ ಪೌಷ್ಟಿಕಾಂಶಗಳಿಂದ ರೋಗಗಳನ್ನು ಗುಣಪಡಿಸುತ್ತಾರೆ ಮತ್ತು ಬಾರದಂತೆ ತಡೆಯುತ್ತಾರೆ. ಈಗ ಅದ ಪರಿಸ್ಥಿತಿಗೆ ನಾವು ಬಂದಿದ್ವಿ. ಪೌಷ್ಟಿಕ ಆಹಾರಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದಿಲ್ಲ. ಅವಾಗ ಅವ್ರು ಹೇಳಿದ್ದು ಥಾಮಸ್ ಅಲ್ವಾ ಎಡಿಸನ್ ಅವರು, ಭವಿಷ್ಯದ ವೈದ್ಯರು ರೋಗಗಳನ್ನ ಔಷಧಿಗಳಿಂದ ಗುಣಪಡಿಸುವುದಿಲ್ಲ, ಪೌಷ್ಟಿಕ ಆಹಾರ ಸೇವನೆಯಿಂದ ಅವ್ರ ರೋಗಗಳನ್ನು ತಡೆಗಟ್ಟತಾರ ಅಂತ ಅನ್ನೋದನ್ನ ಹೇಳಿದ್ದಾರೆ. ಹಂಗಾರೆ ನಾವು ಪೌಷ್ಟಿಕ ಆಹಾರ ಸೇವನೆ ಮಾಡೋದು ಏನೇನಪ್ಪಾ ಅಂತಂದ್ರೆ, ಈಗಾಗಲೇ ನಮ್ಗೆ ಹೇಳಿದ್ರೆ ಪ್ರತಿದಿನ ನಾವು ಹಣ್ಣು ಸಿರಿಧಾನ್ಯಗಳನ್ನ ಕಡ್ಡಾಯವಾಗಿ ನಮ್ಮ ಊಟದಲ್ಲಿ ಬಳಸ್ಬೇಕು, ಹಣ್ಣುಗಳನ್ನು ಬಳಸ್ಬೇಕು, ಹಸಿ ತರಕಾರಿಗಳನ್ನು ಬಳಸ್ಬೇಕು, ವಿವಿಧ ರೀತಿಯ ಸೊಪ್ಪುಗಳನ್ನು ಬಳಸ್ಬೇಕು, ಡ್ರೈ ಫ್ರೂಟ್ಸ್, ಬೇಳೆಕಾಳು ಇವನ್ನೆಲ್ಲ ಪ್ರತಿದಿನ ನಮ್ಮ ಊಟದಲ್ಲಿ ಇರ್ಬೇಕು. ಇವು ಅಂದ್ರೆ ನಾವು ಈಗ ಏನ್ ಮಾಡ್ತೇವೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತೇವಿ, ಮುದ್ದೆ ರೊಟ್ಟಿ ಚಪಾತಿ ಇಂಥದನ್ನ ಜಾಸ್ತಿ ತಿಂತೀವಿ. ನಮ್ಮ ತಟ್ಟೆಯಲ್ಲಿ ಮುಕ್ಕಾಲು ಭಾಗ ಬೇಳೆಕಾಳು, ಮೊಳಕೆ ಕಾಳು, ಸೊಪ್ಪು, ಆಮೇಲೆ ಬೇಳೆ ಡ್ರೈ ಇಂಥದ್ದು ಸಿರಿಧಾನ್ಯಗಳು ಇರಬೇಕು, ಕಾಲು ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ ಇರಬೇಕು. ಆದ್ರೆ ನಾವು ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ಸೇವನೆ ಮಾಡ್ತೀವಿ. ಅಲ್ಲೇ ಒಂದ್ ಎರಡ್ ಸೊಪ್ಪು ತಂದು ಮನೆಯವರೆಲ್ಲ ಊಟ ಮಾಡ್ತೀವಿ, ಅಲ್ಲ ಒಂದು ಕಟ್ಟನ್ನ ಒಬ್ಬರೇ ಸೇವನೆ ಮಾಡ್ಬೇಕಂತನ್ನೋದು ನಮ್ಗ ಹೇಳ್ಕೊಟ್ಟಿದ್ದಿದೆ ಅಂತ. ಅದನ್ನ ಸೇವನೆ ಮಾಡೋದ್ರಿಂದ ನಾವು ಬೇಕಾದಂತ ಪ್ರೋಟೀನು, ವಿಟಮಿನ್, ಮಿನರಲ್ ಅನ್ನ ನಾವು ಪ್ರತಿದಿನ ನಮ್ಮ ಆರೋಗ್ಯದ ನಮ್ಮ ಊಟದಲ್ಲಿ ಊಟದ ಮೂಲಕ ನಾವು ಪಡೆಯೋದ್ರಿಂದ ನಮ್ಮ ಅನಾರೋಗ್ಯದಿಂದ ಬರುವುದನ್ನ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಆಮೇಲೆ ಈಗ ಹಣ್ಣು ತಿನ್ನೋದಿಲ್ಲ, ಹಣ್ಣು ತಿನ್ನಕ್ ಆಗುದಿಲ್ಲ, ನಮ್ಗೆ ಡ್ರೈ ಫ್ರೂಟ್ಸ್ ತಿನ್ನಕ್ ಬಹಳ ಕಾಸ್ಟ್ಲಿ ಅದಾವು ಅಂತ ಈಗ ನಾವು ನೆಪ ಹೇಳ್ತೀವಿ. ಆದ್ರೆ ವೈದ್ಯರ ಹತ್ರ ಹೋದಾಗ ನಾವು ಏನ್ ಮಾಡ್ತೀವಿ, ಅಲ್ಲೇ ವೈದ್ಯರ ಹತ್ರ ಹೋದಾಗ ಅವ್ರೆಷ್ಟು ಹೇಳ್ತಾರ ಅಷ್ಟು ದುಡ್ಡು ಕೊಟ್ಟು ಅವ್ರ ಐ ಸಿ ಒಳಗೆ ಇರಂದ್ರೆ ಐ ಸಿ ಒಳಗೆ ಇರ್ಬೇಕು ಅಂತ ಪರಿಸ್ಥಿತಿ ತಂದ್ಕೊಳ್ಕಿಂತ ನಾವು ಎಷ್ಟೆಷ್ಟು ನಮ್ಗೆ ದುಡ್ಡು ನಮ್ಗೆ ಅವಶ್ಯಕತೆ ಇಲ್ದಂತ ಎಷ್ಟೋ ನಾವು ವಸ್ತುಗಳನ್ನು ನಾವು ಅವಶ್ಯಕತೆ ಇರುವುದಿಲ್ಲ, ಆದ್ರೆ ನಾವು ಇಲ್ಲೇ ನಮ್ಮ ಊಟಕ್ಕಾಗಿ ನಾವು ಯೋಚನೆ ಮಾಡ್ತೀವಿ. ಅವಶ್ಯಕತೆ ಇರದಂತವು ಹೈಫೈ ಮೊಬೈಲ್ ತಗೊಂತೀವಿ, ಒಳ್ಳೆ ಒಳ್ಳೆ ಡ್ರೆಸ್ ತಗೊಂತೀವಿ, ಆಮೇಲೆ ಬೈಕ್ಗಳನ್ನು ತಗೊಂತೀವಿ. ಅವು ಅವಶ್ಯಕತೆ ಇಲ್ಲ, ಅವ್ರು ಇಲ್ಲ ಅಂದ್ರೆ ನಡೀತೈತಿ. ಆದ್ರೆ ಆರೋಗ್ಯ ಮುಖ್ಯ. ಇವೆಲ್ಲ ಇನ್ನ ವಿಚಾರ ಮಾಡಿದಾಗ ಇವಾಗ ಎಷ್ಟು ದುಬಾರಿ ಇದಾವು, ಇವಕ್ಕೆ ಮತ್ತೆ ನಮ್ಮ ಆರೋಗ್ಯಕ್ಕೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಆರೋಗ್ಯ ಮತ್ತೆ ಇವಕ್ಕಿಂತ ಹೆಚ್ಚು ಅಥವಾ ಕಡಿಮೆನೋ, ಕಡಿಮೆ ಎಷ್ಟು ಕೊಟ್ಟರು ನಮ್ಮ ಆರೋಗ್ಯನ ಪಡೆಯಕ್ಕೆ ಹಿಂದೆ ನಾವು ಅನಾರೋಗ್ಯದಿಂದ ಅನಾರೋಗ್ಯಕ್ಕೆ ತುತ್ತಾದಾಗ ಮರಳಿ ನಾವು ಆರೋಗ್ಯನ ಪಡಿಬೇಕಾದ್ರೆ ಇವಕ್ಕೆ ಎಷ್ಟು ಬೆಲೆ ಕೊಡ್ಬೇಕಲ್ಲ, ಅದಕ್ಕಿಂತ 10 ಪಟ್ಟು ನಾವು ಬೆಲೆ ಕೊಟ್ಟಾಗು ಅದು ನಾವು ಹಳ್ಳಿ ಆಸ್ಪತ್ರೆಯಿಂದ ತಿರುಗಿ ಬರ್ತೀವಿ ಅಂತ ಅನ್ನೋದು ಗ್ಯಾರಂಟಿ ಇಲ್ಲದ ಈ ಸನ್ನಿವೇಶದಲ್ಲಿ ನಾವು ಆರೋಗ್ಯಕ್ಕಾಗಿ ತುಂಬಾ ನಾವು ಕಾಳಜಿಯನ್ನ ತೆಗೆದುಕೊಳ್ಬೇಕಂತ ಅನ್ನೋದು. ಆಮೇಲೆ ದೊಡ್ಡ ದೊಡ್ಡ ಟಿವಿ ತಗೊಂತೀವಿ, LED ಟಿವಿ ತಗೊಂತೀವಿ, ಆದ್ರೆ ನಮ್ಗೆ ಡ್ರೈ ಫ್ರೂಟ್ಸ್ ತಿನ್ನಾಕ ಹಣ್ಣು ತಿನ್ನಾಕ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೆಪ ಹೇಳ್ತೀವಿ. ಇದೇ ರೀತಿ ಇದನ್ನು ಗಂಭೀರವಾಗಿ ವಿಚಾರ ಮಾಡುವಂತ ವಿಚಾರ ಇದು. ನಾವು ಗಂಭೀರವಾಗಿ ಈಗ ವಿಚಾರ ಮಾಡಬೇಕು. ನಿಮ್ಮ ಆರೋಗ್ಯ ಎಲ್ಲ ವಸ್ತುಗಳಿಗಿಂತ ಮುಖ್ಯ ಅಥವಾ ದುಬಾರಿ ಹೌದಿಲ್ಲೋ? ನಮ್ಮ ಆರೋಗ್ಯನ ದುಬಾರಿ. ನಾನು ಗಟ್ಟಿ ಇದ್ದಾಗ ಘಟ ಇದ್ರ ಮಠ, ಅಂದ್ರೆ ನಾನು ಗಟ್ಟಿ ಇದ್ದಾಗ ನಾನು ಎಲ್ಲರನ್ನು ಸಲವ್ ಮಾಡುವಂತ ಶಕ್ತಿ ನನಗಿರ್ತತಿ. ಆದ್ರೆ ನಾನು ಅನಾರೋಗ್ಯದಿಂದ ಇದ್ದಾಗ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಪರಿಸ್ಥಿತಿನ ಏನಾಗ್ತತಿ, ನಾನು ಐ ಸಿ ಒಳಗ್ ಹೋದ್ನಂದ್ರ ಐ ಸಿ ಒಳಗ್ ಇದ್ದ ನಾನೊಬ್ರು ಅನುಭವಿಸುದಿಲ್ಲ, ನಮ್ಮ ಕುಟುಂಬದವರೆಲ್ಲ ನಮ್ಮ ಸಂಬಂಧಿಕರೆಲ್ಲ ಅನುಭವಿಸ್ತಿರ್ತಾರೆ. ಅದನ್ನ ನಾವು ವಿಚಾರ ಮಾಡಿ ಆರೋಗ್ಯನ ನಮಗೆ ಯಾಕೆ ಕಾಪಾಡ್ಬೇಕು ಅನ್ನೋದು ಇಲ್ಲಿ ಗಂಭೀರವಾಗಿ ವಿಚಾರ ಮಾಡುವಂತ ವಿಷಯ.
ನಂತರ ಈಗ ರೋಗಗಳು ಅಂದ್ರೆ ಎರಡು ರೋಗಗಳಲ್ಲಿ ಎರಡು ವಿಧ ಯಾವ್ದಪ್ಪ ಅಂದ್ರೆ ನನ್ನ ಕೈಯಲ್ಲಿ ಇರದೇ ಅಂತ ರೋಗಗಳು, ನನ್ನ ಕೈಯಲ್ಲಿ ಇರುವಂತ ರೋಗಗಳು. ನನ್ನ ಕೈಯಲ್ಲಿ ಇರುವ ರೋಗಗಳು ಯಾವಂದ್ರೆ ಸಾಂಕ್ರಾಮಿಕ, ಈ ಕೊರೋನಾ ಬಂತು ಅದು ನನ್ಗೆ ತಡೆಗಟ್ಟಕ್ ಆಗುದಿಲ್ಲ, ನಂದು ನನ್ನ ಕೈಯಲ್ಲಿ ಇಲ್ಲ ಅದು, ಅದನ್ನ ಅದ್ರ ನಾನು ಅದ್ರಿಂದ ನಾನು ದೂರ ಇರ್ಬೋದು, ಆದ್ರೆ ಅದನ್ನ ಸಾಂಕ್ರಾಮಿಕ ರೋಗಗಳು ತಡೆಗಟ್ಟಕ್ ಆಗುದಿಲ್ಲ. ಆದ್ರೆ ಪೌಷ್ಟಿಕಾಂಶಗಳ ಕೊರತೆ, ಆಹಾರ ನಾವು ನಿಯಮಿತವಾದ ಆಹಾರ ಸೇವನೆ ಮಾಡದೇ ಇರುವುದರಿಂದ ಬರುವಂತ ರೋಗಗಳು ನನ್ನ ಕೈಲಿ ಇರ್ತಾವ. ಅಂತವೇನು ಕ್ಯಾನ್ಸರ್, ಸಕ್ಕರೆ ಕಾಯಿಲೆ ಇವನ್ನೆಲ್ಲ ನಾವು ತಗೊಂತೀವಲ್ಲ ಬಿ ಪಿ, ಅವು ನನ್ನ ಕೈಲಿ ಇದ್ದಾಗ ಕೂಡ ನಾನು ಬರ್ಸ್ಕೊಂತೇನೆಲ್ಲ, ಅವು ನನ್ನ ಕೈಯಲ್ಲಿ ಇರುವಂತ ರೋಗ, ಈ ಕೊರತೆಯಿಂದ ಬರುವಂತ ರೋಗಗಳು ನನ್ನ ಕೈಲಿ ಇರ್ತಾವ. ಈ ತರಹದ ನಾವು ಆರೋಗ್ಯವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದು ಹೇಳಿದೆ. ನಂತರ WHO ವರದಿ ಪ್ರಕಾರ ಭಾರತದಲ್ಲಿ ಕೇವಲ 17 ಜನರು ಮಾತ್ರ ಸಾಂಕ್ರಾಮಿಕ ರೋಗದಿಂದ ಮರಣ ಹೊಂದುತ್ತಿದ್ದಾರೆ. 73% 73ರಷ್ಟು ಜನರು ಏನ್ ಮಾಡ್ತಾರ, ಪೌಷ್ಟಿಕಾಂಶಗಳ ಕೊರತೆ ಕಾರಣಗಳಿಂದ ಬರುವಂತ ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ಹೃದಯ, ಉಸಿರಾಟದ ತೊಂದರೆ, ಇನ್ನಿತರೆ ಮಾರಕ ಕಾಯಿಲೆಗಳಿಂದ ಮರಣ ಹೊಂದಿದ್ದಾರೆ ಅಂತಂದ್ರೆ ಇದು WHO ವರದಿ ನೀಡಿತ್ತು. ಅಂದ್ರೆ ನಾವು ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಎಷ್ಟು ಬೇಕಂತ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆನಂತರ ಪ್ರಧಾನಿಯವರೇ ಹೇಳಿದ್ರ ಈಗ ಅಪೌಷ್ಟಿಕತೆ ರಾಷ್ಟ್ರೀಯ ನಾಚಿಕ್ಗೇಡಿನ ಸಂಗತಿ ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಅಂದ್ರೆ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಎಷ್ಟೊಂದು ಕಾಡ್ತಾ ಇದೆ ಅಂದ್ರೆ ಈಗ ಬಾಲವಾಡಿ ಮಕ್ಕಳು, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡ್ತಾರ, ಮೊಟ್ಟೆ ಕೊಡ್ತಾರ, ಆನಂತರ ಪೌಷ್ಟಿಕವಾದಂತ ಉಂಡೆಗಳನ್ನು ಕೊಡುವಂತ ಇದು ಶಾಲೆಯೊಳಗೆ ಕೂಡ ಬರ್ತೈತೆ. ಅಂದ್ರ ಪೌಷ್ಟಿಕತೆಗೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂತಂದ್ರು ಅವ್ರು ಹೇಳ್ತಾರ. ನಮ್ಮ ಪೌಷ್ಟಿಕ ನಮ್ಮ ರಾಷ್ಟ್ರೀಯ ನಾಚಿಕ್ಗೇಡಿನ ಸಂಗತಿ ಇದು, ಅಪೌಷ್ಟಿಕತೆ ನಮ್ಮ ಭಾರತದಲ್ಲಿ ಇದ್ದಿದ್ದು ಅಂತ ಅವರು ಒಂದು ಇದರಲ್ಲಿ ಹೇಳಿದ್ದು ನಾನು ನೋಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೋಡಿ ಇದು ಆರೋಗ್ಯದ ಬಗ್ಗೆ ಹೇಳಿದೆ. ಮತ್ತೆ ಚೆಕ್ ಲಿಸ್ಟ್ ಬಗ್ಗೆ ನನ್ಗೆ ಹೇಳಿಕ್ಕೆ ನಿನ್ನೆ ನನ್ಗೆ ಹೇಳಿದ್ರು, ಚೆಕ್ ಲಿಸ್ಟ್ ಬಗ್ಗೆ ನಾನು ಅದನ್ನ ಪಾಲನೆ ಮಾಡಿ ನಾನು ಏನೇನು ಅನುಭವ ನನಗ ರಿಸಲ್ಟ್ ಬಂದಿದೆ ಅಂತ ಹೇಳ್ತೀನಿ. ಇದು ನನಗ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಅಟೆಂಡ್ ಆಗಿದ್ದು. ಒಂದು ನಾನು ವೆಲ್ನೆಸ್ ಇದರಲ್ಲಿ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಅಟೆಂಡ್ ಆಗಿದ್ದು, ಇದನ್ನ ನಾನು ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಚೆಕ್ ಲಿಸ್ಟ್ ಅಂದ್ರೆ 5 ಗಂಟೆಗೆ ಹೇಳೋದು, ಕಡ್ಡಾಯವಾಗಿ 5 ಗಂಟೆಗೆ ಹೇಳೋದು. ನಂತರ ಅದನ್ನೆಲ್ಲ ನಾವು ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ನೀರು ಕುಡಿಯೋದು ಅಂದ್ರೆ ಎದ್ದ ತಕ್ಷಣ ಉಷಾಪಾನ ಮಾಡೋದು, 1 ಲೀಟರ್ ಉಷಾಪಾನ ಮಾಡೋದು. ನಂತರ ನೀರನ್ನ ನಾವು ಪ್ರತಿದಿನ ಯಾವ ರೀತಿ ಸೇವಿಸ್ಬೇಕಂದ್ರ ನಮ್ಮ 20 ಕೆಜಿ ತೂಕಕ್ಕೆ ಕನಿಷ್ಠ 1 ಲೀಟರ್ ನೀರನ್ನ ನಾವು ಕುಡಿಲೇಬೇಕು. ಮತ್ ಯಾವ ರೀತಿ ನೀರು ಕುಡಿಬೇಕು ಅಂದ್ರ ನೀರನ್ನ ಊಟಕ್ಕಿಂತ 1/2 ಗಂಟೆ ಮುಂಚಿತವಾಗಿ ನೀರು ಕುಡಿಬೇಕು. ನಂತರ ಊಟವಾದ 1 ಗಂಟೆ 30 ನಿಮಿಷಗಳ ನಂತರ ನಾವು ಊಟ ನೀರನ್ನು ಸೇವಿಸಬೇಕು. ನೀರನ್ನ ಯಾವಾಗಲೂ ಕುಳಿತುಕೊಂಡೇ ಕುಡಿಬೇಕು, ಗುಟುಕು ಗುಟ್ಟುಗಾಗಿ ಮುಕ್ಕುಳಿಸಿ ನಮ್ಮ ಲಾಲಾರಸ ನೀರಿನ ಜೊತೆ ಕೂಡಿದಾಗ ನಾವು ಗುಟುಕು ಗುಟ್ಟುಗಾಗಿ ನೀರನ್ನ ಸೇವಿಸಬೇಕು. ಇದು ಒಂದು ಎರಡನೇ ಪಾಯಿಂಟ್. ಮೂರನೇದ್ದು ನಮ್ಗೆ ಗ್ರೀನ್ ಟೀ ಕುಡ್ಲಿಕ್ಕೆ ಹೇಳಿದ್ರು, ಈಗ ಬ್ಲಾಕ್ ಟೀ ಕುಡಿ ಅಂತಂದು ಹೇಳಿದ್ದಾರೆ. ಗ್ರೀನ್ ಟೀ ಕುಡಿಯೋದು, ಮತ್ತೆ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ. ಈಗ ಧ್ಯಾನ ಜಗತ್ತಿಗೆ ಬಂದ ನಂತರ ನಮ್ಗೆ ಇದು 4ನೇ ಪಾಯಿಂಟ್ ಈಗ ಅಳವಡಿಸ್ಕೊಳ್ತಾ ಇದ್ದೀವಿ. ಧ್ಯಾನವನ್ನು ಮಾಡ್ತಾ ಇದ್ವಿ, ಮೊದ್ಲನ ಪ್ರಾಣಾಯಾಮನ ಅಳವಡಿಸ್ಕೊಂಡಿದ್ವಿ. ನಂತರ ಕೃತಜ್ಞತೆ, ಕೃತಜ್ಞತೆ ನಾನು ಕೊಡ್ಲೇಬೇಕು. ಯಾಕಂದ್ರೆ ನಾನು ಮಾನವನಾಗಿ ಹುಟ್ಟಿದ ನಂತರ ಮಾನವ ಜನ್ಮನ ಪಡೆದುಕೊಂಡು ಬಂದೇನಪ್ಪ ಅಂದ್ರೆ ನಾನು ಮೊದಲೇದಾಗಿ ಬ್ರಹ್ಮಾಂಡಕ್ಕೆ ನನ್ನ ಈ ಭೂಮಿಗೆ ತರಲು ಸಹಕರಿಸಿದಂತ ನನ್ನ ತಂದೆ ತಾಯಿಗಳಿಗೆ, ಪ್ರತಿಯೊಂದು ವಸ್ತುವಿಗೆ, ನಾನು ಏನಪ್ಪಾ ಬೆಳಗ್ಗೆ ಅಂತರಿಂದ ರಾತ್ರಿ ಮಲಗೋರ್ಗೆ ಎಷ್ಟೊಂದು ವಸ್ತುಗಳ ಮೇಲೆ ನಾ ಡಿಪೆಂಡ್ ಆಗಿರ್ತೇನೆ. ಆ ಪ್ರತಿಯೊಂದು ವಸ್ತುವಿಗೆ ಈ ನೋಡ್ರಿ, ಅಡಿಗೆ ಮಾಡಕ ಚಮಚೆ ಸ್ಪೂನ್ ಇಲ್ಲ ಅಂದ್ರೆ ಅವಾಗ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ನಾವು ಕೈ ಇಟ್ಟು ಕೈಯಾಡ್ಸಕ್ ಆಗ್ತಿದ್ದಿರ್ಲ. ಆ ಸ್ಪೂನ್ ಇರೋದ್ರಿಂದ ನಮ್ಗೆ ಅಡಿಗೆಯಲ್ಲೇ ಸರಳ ಆಗ್ತೈತೆ. ಅಂತ ಪ್ರತಿಯೊಂದು ಸಣ್ಣ ಸಣ್ಣ ವಸ್ತುಗಳ ಮೇಲೆ ನಾವು ಡಿಪೆಂಡ್ ಆಗಿ, ಆ ಪ್ರತಿಯೊಂದು ವಸ್ತುಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ, ನಮ್ಗೆ ಯಾವ ಸಹಾಯ ಮಾಡ್ಯಾರೋ, ನಮ್ಗೊಂದು ಏನೋ ತಿಳುವಳಿಕೆ ಇರೋ ಅಂತ ವ್ಯಕ್ತಿಗಳಿಗೆ, ಮತ್ತು ಪರಿಸ್ಥಿತಿಗಳಿಗೆ, ಪ್ರಕೃತಿಗೆ, ನಮ್ಮ ದೇಹಕ್ಕೆ, ನನ್ನ ದೇಹವನ್ನ ಇಷ್ಟೆಲ್ಲ ನಮ್ಮ ಬಾಡಿ ಅಂಗಾಂಗಗಳು ಆರೋಗ್ಯವಂತ ಇರುವುದರಿಂದ ನನ್ನ ದೇಹ ಒಳ್ಳೆಯ ರೀತಿಯಾಗಿದೆ. ಅದಕ್ಕೆ ನನ್ನ ಬಾಡಿಗೆ ಗ್ರಾಟಿಟ್ಯೂಡ್ ಕೊಡ್ಬೇಕು, ನನ್ನ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ನಾನು ಗ್ರಾಟಿಟ್ಯೂಡ್ ಕೊಡ್ಬೇಕು. ಅದನ್ನ ನಾನು ಏನ್ ಮಾಡ್ತೇನೆ, ರಾತ್ರಿ ಮಲಗುವಾಗ, ನಾ ರಾತ್ರಿ ಮಲಗುವಾಗ 1-5 ನಿಮಿಷ ಇದನ್ನ ಪದ್ಧತಿಯನ್ನ ನಾ ಬೆಳೆಸ್ಕೊಂಡು ಬಂದೇನೆ, ಗ್ರಾಟಿಟ್ಯೂಡ್ ಕೊಡೋದು. ಇದನ್ನ 6ನೇ ಪಾಯಿಂಟು. ನಂತರ 7ನೇ ಪಾಯಿಂಟ್ ಕಲ್ಪನೆ, ವಿಜುಲೈಸೇಷನ್ ಮಾಡ್ಕೊಳ್ಳೋದು, ವಿಜುಲೈಸ್ ಮಾಡ್ಕೊಳ್ಳೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಮಾಡೋದು ಅಂದ್ರೆ ನಾ ಇವತ್ತಿನ ದಿನ ನಾ ಏನೇನ್ ಮಾಡ್ಬೇಕಂತ ಅನ್ನೋದು ವಿಜುಲೈಸ್ ಮಾಡ್ಕೊಂಡು
ಆ ರೀತಿ ನಡ್ಕೊಳ್ಳೋದು. ನಂತರ ಓದುವುದು ಕೇಳುವುದು 8ನೇ ಪಾಯಿಂಟ್. ಈಗಾಗಲೇ ನಾವು ಸಜ್ಜನ ಸಂಗತಿಯ ಸ್ವಾಧ್ಯಾಯದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಒಳ್ಳೆ ಒಳ್ಳೆ ಅಲ್ಲಿ ಈ ಕ್ಲಾಸ್ನಲ್ಲಿ ಕೂಡ ಹಿರಿಯ ಕವಿತ್ರಿಗಳು ಎಲ್ಲ ನಮ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮ್ಗೆ ಕೇಳುವುದು ಆಗ್ತಾ ಇದೆ, ಮತ್ತೆ ಓದುವುದು ನಮ್ಮ ನಾವು ಪ್ರತಿದಿನ ಏನು ನಾಯ ಇವರು ನಮ್ಮ ರಾಷ್ಟ್ರ ನಾಯಕರದ್ದಾಯ್ತು, ಆಮೇಲೆ ಪುಣ್ಯ ಪುರುಷರ ಕಥೆಗಳನ್ನು ಕೇಳೋದ್ರಲ್ಲಿ ಅವರ ಪುಸ್ತಕವನ್ನು ಓದೋದ್ರಿಂದ ಸಿದ್ಧಿ ಸಾಧ್ಯರ ಪುಸ್ತಕವನ್ನು ಓದುವುದು ಈ ಪಾಯಿಂಟ್ ಕ್ಲಿಯರ್ ಆಗ್ತಿದೆ. ಮತ್ತೆ ಪ್ರೋಟೀನ್ ಪ್ರೋಟೀನ್ ಪೌಡರ್ ಪ್ರೋಟೀನ್ ಅನ್ನ ನಾವು ಸೇವನೆ ಮಾಡೋದು ಡೇಲಿ. ಇದನ್ನ ನಾವು ಪ್ರೋಟೀನ್ ಯಾವ ರೀತಿ ಇರ್ಬೇಕಂದ್ರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಎಷ್ಟು ಬೇಕಪ್ಪ ಅಂತಂದ್ರೆ ಪ್ರೋಟೀನ್ 4% ಪ್ರೋಟೀನ್. ಪ್ರೋಟೀನ್ ಅವಶ್ಯಕತೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸೆಲ್ಸ್ ನಿರ್ಮಾಣ ಮಾಡೋದೇ ಇದು ಪ್ರೋಟೀನ್ ಕೆಲಸ. ಪ್ರೋಟೀನ್ ಎದರಲ್ಲಿ ಸಿಗ್ತದಪ್ಪ ಅಂದ್ರೆ ದ್ವಿದಳ ಕಾಳುಗಳು ಮತ್ತು ಮೊಳಕೆ ಕಾಳುಗಳಲ್ಲಿ ಹೆಚ್ಚಾಗಿ ಇದು ಪ್ರೋಟೀನ್ ಸಿಗ್ತದೆ. ಈ ಪ್ರೋಟೀನ್ ಅನ್ನ ಯಾರಿಗೆ ಎಷ್ಟೆಷ್ಟು ಬೇಕು, ಪ್ರತಿದಿನ ಒಬ್ಬ ವ್ಯಕ್ತಿಗೆ ಎಷ್ಟು ಪ್ರೋಟೀನ್ ಬೇಕಂತಂದ್ರೆ ವಯಸ್ಕರು ಅಂದ್ರೆ ಅಡಲ್ಟ್ಸ್ ಇದ್ರೆ 1 ಗ್ರಾಮ್ ಪರ್ ಡೇ 1 ಕೆಜಿ. ನಮ್ದು ವೇಟ್ ಎಷ್ಟು ಇರ್ತದಲ್ಲ, ನಾವು 50 ಕೆಜಿ ವೇಟ್ ಇದ್ರೆ ನಮಗ ಅಡಲ್ಟ್ಸ್ಗೆ 50 ಗ್ರಾಮ್ ಪ್ರೋಟೀನ್ ನಾವು ತೆಗೆದುಕೊಳ್ಳಲೇಬೇಕು. ನಂತರ ಗರ್ಭಿಣಿ ಸ್ತ್ರೀಯರಿದ್ರೆ 1.75 ಗ್ರಾಮು, ಅವ್ರಿಗೆ 1 ಕೆಜಿ ವೇಟ್ಗೆ 1.75 ಗ್ರಾಮ್ ಬೇಕು. ಮಕ್ಕಳಿಗೆ 1 ಕೆಜಿಗೆ ಅವ್ರಿಗೆ 1.5 ಗ್ರಾಮ್ ಬೇಕು. ಇಷ್ಟಂತ ನಾವು ಪ್ರೋಟೀನ್ ಅನ್ನ ಪ್ರತಿದಿನ ಪಡಿಬೇಕು. ಅಂತ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು. ಮತ್ತೆ ವಿಟಮಿನ್ ಮಿನರಲ್ಸ್ ಅನ್ನ ನಾವು ತೆಗೆದುಕೊಳ್ಬೇಕು. ಮತ್ತೆ ರಾತ್ರಿ ಹಲ್ಲುಜ್ಜುವುದು ಇದನ್ನ ಕಡ್ಡಾಯವಾಗಿ ಮಾಡ್ಬೇಕು. ಯಾಕಂದ್ರೆ ನಾವು ಬೆಳಗ್ಗಿನ ನಂತರ ಉಷಾಪಾನ ಮಾಡ್ತೇವಲ್ಲ, ಅವಾಗ ನಾವು ಏನ್ ಮಾಡ್ಬೇಕು, ರಾತ್ರಿ ಹಲ್ಲು ಉಜ್ಜಿ ಮಲ್ಕೋವಂತ ರೂಢಿ ಮಾಡೋದ್ರಿಂದ ನಾವು ಬೆಳಗ್ಗೆ ನೀರು ಕುಡಿಯೋದ್ರಿಂದ ನಮ್ಗೆ ಯಾವುದೇ ಇದು ಭಾವನೆ ಬರೋದಿಲ್ಲ, ಒಳ್ಳೆ ರೀತಿಯಾಗಿ ಆಗ್ತತಿ. ಇಂತ ನನಗ ಈ ಒಂದೆರಡು ನನಗೆ ತಿಳಿದಂತ ಪಾಯಿಂಟ್ಸ್ ಗಳನ್ನ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ರಂಗನಾಥ್ ಗುರುಜರಿಗೆ ಹಾಗೂ ತಾವು ಇದನ್ನು ಕೇಳಿದ್ದಕ್ಕೆ ನನಗೆ ಅನಂತ ಕೋಟಿ ಧನ್ಯವಾದ ಅರ್ಪಿಸ್ತಾ ನನ್ನ ಸೇವೆಯನ್ನ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶ್ರೀರಾಮುಲು ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ನಂದಾ ಮೇಡಮ್. ಮತ್ತೊಬ್ರು ನಮಗೆ ಆರೋಗ್ಯದ ಡಾಕ್ಟರ್ ಸಿಕ್ಕಿದ್ದಾರೆ ಥ್ಯಾಂಕ್ ಯು. ಸರ್ ಜೊತೆಗೆ. ಎಲ್ಲರೂ ಜೋರಾಗಿ ಚಪ್ಪಲ್ ಕೊಡ್ರಿ, ಜೋರಾಗಿ ಚಪ್ಪಲ್. ನನಗೆ ಹೇಳೋದ್ರೊಂದಿಗೆ ನನ್ನ ಜ್ಞಾನವನ್ನು ಬೆಳೆಸ್ಕೊಳ್ಳಕ್ಕೆ ನನಗೆ ಅವಕಾಶ ಸಿಕ್ಕಂಗೆ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಖಂಡಿತ ಮ್ಯಾಮ್, ನೀವು ತುಂಬಾ ಒಳ್ಳೆ ಸಂಗ್ರಹಣೆ ಮಾಡಿದ್ರಿ, ಒಳ್ಳೆ ಪಾಲಿಸ್ತಾ ಇದ್ರಿ, ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಹೌದು ಪ್ರಾಕ್ಟೀಸ್ ಸರ್. ಮಾಡಿರೋದು ಇನ್ನೊಬ್ರಿಗೆ ಹೇಳಕ್ಕೆ ಇನ್ನೂ ಉತ್ತಮ. ಅರ್ಥ ಆಯ್ತಾ? ನಾನು ನಂದು ಈ ಅದೇ ರಿಪೋರ್ಟ್ ಇದೆ ಸರ್, ರಿಪೋರ್ಟ್ ಇದೆ. ನಾನು ಅವಾಗಿದ್ದಾಗ ನಾನು 61 ಏಜ್ ಇತ್ತು, ಈಗ ನಾನು ಕರೆಕ್ಟ್ ನಂದು ಏನ್ ಏಜ್ ಇದೆ ಅದಕ್ಕೆ ಬಂದಿದೆ. ನನ್ನ ವೇಟ್ ಕಂಟ್ರೋಲ್ ಆಗಿದೆ ಅಂದ್ರೆ ನಿಸರ್ಗ ಆಹಾರದ್ದು ಒಂದು ಹೇಳೋದನ್ನ ನಾನು ನೆನಪಾಡ್ದೆ. ನಿಸರ್ಗಾಹಾರ ರಾತ್ರಿ ನಾನು ಊಟ ಮಾಡೋದು 2 ಟೈಮ್ ಊಟ ಮಾಡೋದು, ಬೆಳಿಗ್ಗೆ 10 ಗಂಟೆ ಮಾಡಿದ್ರೆ ರಾತ್ರಿ ಸಾಯಂಕಾಲ 6 ಗಂಟೆಗೆ. ನಂತರ ನಾನು ರಾತ್ರಿ ಊಟ ಮಾಡೋದಿಲ್ಲ, ಅವಾಗ ನಿಸರ್ಗಾಹಾರ ಮೊಳಕೆ ಕಾಳು ಹಣ್ಣು ಅಥವಾ ತರಕಾರಿ ಮಾತ್ರ ಸೇವನೆ ಮಾಡುದು, ಇಲ್ಲ ಗಂಜಿ ಇಂಥ ಸೇವನೆ ಮಾಡಿ ನಾನು ಅದನ್ನ ಪಾಲನೆ ಮಾಡ್ತಾ ಬರ್ತಾ ಇದ್ದೀನಿ. ಅದನ್ನ ಸಾಧ್ಯವಾದಷ್ಟು ಇಲ್ಲ ಇರುವಂತ ಧ್ಯಾನ ಬಂಧುಗಳು ಪಾಲನೆ ಮಾಡಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಅದನ್ನ ಬೇಕಾದ್ರೆ ನಾನು ಚೆಕ್ ಲಿಸ್ಟ್ ಅನ್ನ ನಾನು ಗ್ರೂಪ್ ನಲ್ಲಿ ಶೇರ್ ಮಾಡ್ತಾ ತಮ್ಗೆ ಕಳಿಸ್ತೇನೆ ಸರ್, ಕಳಿಸಿ. ತಾವು ಗ್ರೂಪ್ ನಲ್ಲಿ ಶೇರ್ ಮಾಡಿ. ಓಕೆ ದೀಪಾ ಮೇಡಮ್ಗೆ ಲಕ್ಷ್ಮಿ ಮೇಡಮ್ ಕಳಿಸಿ, ಅವರು ನಮ್ಮ ಗ್ರೂಪ್ ಅಲ್ಲಿ ಹಾಕ್ತಾರೆ. ಓಕೆ, ಓಕೆ ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇವತ್ತು ಶ್ರೀರಾಮಲು ಸರ್ ಅವರು ನೈತಿಕತೆ ಬಗ್ಗೆ ಹೇಳ್ತಾ ಇದ್ದಾರೆ, ಸ್ವಾಗತ ಸರ್ ನಿಮ್ಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ ಸರ್. ಮೊದಲಿಗೆ ವೆಲ್ಕಮ್. ನನಗೆ ಅವಕಾಶ ಕೊಟ್ಟಂತಹ ಮಾವತರ್ ಫೌಂಡೇಶನ್ಗೆ, ಫೌಂಡೇಶನ್ ನ ಸ್ಥಾಪಕರಾದ ರಂಗನಾಥ್ ಗುರುಜಿಗೆ ನಮಸ್ಕರಿಸುತ್ತಾ, ಹಾಗೆ ಮಾವತರ್ ಬಾಬಾಜಿಗೆ ನಮಸ್ಕರಿಸುತ್ತಾ, ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಲ ಅಮ್ಮನವರಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಗುರು ಹಿರಿಯರು ನನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು ನೀತಿ ಕಥೆಯನ್ನು ಈಗ ಪ್ರಾರಂಭ ಮಾಡುತ್ತೇನೆ. ನೀತಿ ಕಥೆ ಏನಂದ್ರೆ, ಋಷಿ ಮತ್ತು ನಾಯಿ. ಋಷಿ ನಾಯಿಯನ್ನು ಕೇಳ್ತಾನೆ, ನಿನ್ನಲ್ಲಿರುವ 5 ಗುಣಗಳು ನನಗೆ ಇಷ್ಟವಾಗುತ್ತಿಲ್ಲ ಅಂತ ಬಿಟ್ಟು ಕೇಳ್ತಾನೆ. ಒಂದನೆಯದು, ನೀನು ಯಾವಾಗಲೂ ಯಾಕೆ ಗೋಡೆ ಮೇಲೆಯೇ ಮೂತ್ರ ಮಾಡುತ್ತೀಯ? ಎರಡನೆಯದು, ಭಿಕ್ಷುಕನನ್ನು ನೋಡು ನೀನು ಯಾಕೆ ಬೊಗಳುತ್ತೀಯ? ಮೂರನೆಯದು, ಹೋಗುತ್ತಿರುವ ವಾಹನವನ್ನು ನೋಡಿ ನೀನು ಯಾಕೆ ಹಿಂದೆ ಓಡುತ್ತೀಯ? ನಾಲ್ಕನೆಯದು, ರಾತ್ರಿ ಆದ ಮೇಲೆ ನೀನು ಯಾಕೆ ಬೊಗಳುತ್ತೀಯ? ಐದನೆಯದು, ಕಳ್ಳರು ಸಹ ಊಟ ಕೊಟ್ಟರೆ ನೀನು ತಿನ್ನುತ್ತಾ ಬಾಲ ಅಲ್ಲಾಡಿಸುತ್ತೆ ಏಕೆ? ಅದಕ್ಕೆ ನಾಯಿ ಉತ್ತರ ಕೊಡುತ್ತೆ, ಒಂದನೆಯದು, ನಾನು ಗೋಡೆ ಮೇಲೆ ಏಕೆ ಮೂತ್ರ ಮಾಡುತ್ತೇನೆಂದರೆ,
ಇಲ್ಲಿ ಯಾರು ಓಡಾಡದ ಜಾಗದಲ್ಲಿ ನಾನು ಮೂತ್ರ ಮಾಡುತ್ತೇನೆ. ಯಾಕಂದರೆ ನನಗೆ ಭೂಮಿಯ ಮೇಲೆ ಊಟ ಇಡುತ್ತಾರೆ, ಅದಕ್ಕೆ ಆ ಪ್ರದೇಶವನ್ನು ಶುಭ್ರವಾಗಿಡಬೇಕೆಂದು ನಾನು ಭಾವಿಸುತ್ತೇನೆ. ಎರಡನೆಯದು, ಭಿಕ್ಷುಕರನ್ನು ನಾನು ನೋಡಿ ನಾನು ಏಕೆ ಬೊಗಳುತ್ತೇನೆಂದರೆ, ಕಷ್ಟಪಟ್ಟು ದುಡಿದು ತಿನ್ನಬೇಕು ಎಂದು ಯಾರ ಹತ್ತಿರನೂ ಕೈ ಚಾಚು ಬಾರದಂತ ಹೇಳಿದು ಕೋಪದಿಂದ ಅರಚುತ್ತೇನೆ ಅಂತ ಹೇಳ್ಬಿಟ್ಟು ಹೇಳುತ್ತದೆ. ಮೂರನೆಯದು, ಹೋಗುತ್ತಿರುವ ವಾಹನ ಹಿಂದೆ ಏಕೆ ಓಡುತ್ತೇನೆಂದರೆ, ವಾಹನವನ್ನು ಅತಿ ವೇಗವಾಗಿ ಓಡಿಸುವುದರಿಂದ ಪ್ರಮಾದವೇ ಹೊರತು ಯಾವುದೇ ಪ್ರಯೋಜನವಿಲ್ಲ, ಆದುದರಿಂದ ನಿಧಾನವೇ ಪ್ರಧಾನವೆಂದು ತಿಳಿಸಲು ನಾನು ವಾಹನ ಹಿಂದೆ ಓಡುತ್ತೇನೆ. ರಾತ್ರಿ ನಾಲ್ಕನೆಯದು, ರಾತ್ರಿ ವೇಳೆ ಏಕೆ ಬೊಗಳುತ್ತೆ ಎಂದರೆ, ನಿಶಬ್ದವಾದ ರಾತ್ರಿ ವೇಳೆ ಎಲ್ಲರೂ ನಿಶಬ್ದವಾಗಿ ಮಲಗುವುದರಿಂದ ನಾನು ನಿಮಗೆ ನಿಮ್ಮನ್ನು ಕಾಯುತ್ತಿರ್ತೇನೆ. ನಿರ್ಮಲವಾಗಿ ನೀವು ಶಾಂತಿಯಿಂದ ನಿದ್ದೆ ಮಾಡಬೇಕೆಂದು ಕತ್ತಲೆಯಲ್ಲಿ ನಾನು ಬೊಗಳುತ್ತೇನೆ ಎಂದು ಹೇಳುತ್ತದೆ. ಐದನೆಯದು, ಮನುಷ್ಯರಲ್ಲಿ ಒಂಬತ್ತು ಮಂದಿ ಸಹಾಯದಿಂದ ಒಬ್ಬರನ್ನು ಮೋಸ ಮಾಡುತ್ತಾರೆ. ಅದರಲ್ಲಿ ಒಬ್ಬ ಮೋಸ ಮಾಡಿದರೂ ಕೂಡ ಎಲ್ಲರನ್ನು ದ್ವೇಷ ಮಾಡುತ್ತಾರೆ. ಆದರೆ ಒಬ್ಬ ಮನುಷ್ಯನು ನಮ್ಮನ್ನು ಹೊಡೆದರೂ ಸಹ ನಾವು ಯಾರಿಗೂ ಒಬ್ಬ ಮನುಷ್ಯ ಹೊಡೆದರೂ ಸಹ ನಾವು ಯಾರಿಗೂ ದ್ವೇಷ ಮಾಡುವುದಿಲ್ಲ. ಆದರೆ ಅದು 9 ಜನದಲ್ಲಿ ಯಾರಾದರೂ ಒಬ್ಬರು ನಮಗೆ ಊಟ ಕೊಟ್ಟರೆ ಅದು ಕಳ್ಳರಾದರೂ ಸರಿ ಮತ್ತು ಯಾರಾದರೂ ಸರಿ ನಾವು ಅವರನ್ನು ನಂಬುತ್ತೇವೆ ಮತ್ತು ನಮ್ಮ ಆ ನಂಬಿಕೆಯನ್ನು ನಾವು ವಿಶ್ವಾಸವಾಗಿರುತ್ತೇವೆ. ಆದ್ದರಿಂದ ನಾವು ಮನುಷ್ಯರಿಗಿಂತ ವಿಶ್ವಾಸದಲ್ಲಿ ವಿಭಿನ್ನವಾಗಿರುತ್ತೇವೆ. ಇಷ್ಟನ್ನು ಹೇಳುತ್ತಾ ನನ್ನ ಒಂದು ಸಣ್ಣ ನೈತಿಕತೆಯನ್ನು ಮುಗಿಸುತ್ತೇನೆ. ರೈಟ್, ಥ್ಯಾಂಕ್ ಯು, ಧನ್ಯವಾದ. ನೆಕ್ಸ್ಟ್ ಮಮತಾ ರವಿ ಮೇಡಮ್ ಅನ್ರೈಸ್ ಮಾಡಿ. ಧನ್ಯವಾದಗಳು ಸರ್, ತುಂಬಾ ಅದ್ಭುತವಾಗಿ ಈ ನಾಯಿಯ ಒಂದು ಋಷಿ ನೀತಿ ಕಥೆ ಹೇಳಿದ್ದೀರಾ. ಒಂದು ನಿಯತ್ತಿಗೆ ಪ್ರಾಣಿ ನಾಯಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತು, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಮಮತಾ ರವಿ ಮೇಡಮ್ ಸ್ವಾಗತ ನಿಮಗೆ. ಎಲ್ಲ ಆತ್ಮ ಬಂಧು ಪ್ರಣಾಮಗಳು ಶ್ರೀಭಾಷ್ ಖತ್ರಿ ಅವರಿಗೆ, ಸ್ವರ್ಣಮಾಲ ಮೇಡಮ್ ಅವರಿಗೆ, ಹಾಗೂ ಮಾತಾರ ಬಾಬಾಜಿ ಅವರಿಗೆ ಕೃತಜ್ಞತೆ. ಯೂಟ್ಯೂಬ್ ಅಲ್ಲಿ ಇದ ಯಾರಿದ್ದೀರೋ, ಝೂಮ್ ಅಲ್ಲಿ ಯಾರಿದ್ದೀರೋ, ಎಲ್ಲರಿಗೂ ಸಮೇತ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಆರೋಗ್ಯ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅವಾಗ್ಲೇ ವಾಯ್ಸ್ ಸಾವಿತ್ರ ಬ್ರೇಕ್ ಮೇಡಮ್ ಆಗ್ತಿದೆ ಅವರು ಮೇಡಮ್, ವಾಯ್ಸ್ ಬ್ರೇಕ್ ಆಗ್ತಿದೆ. ನನ್ ಆರೋಗ್ಯದ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಸಾವಿತ್ರ ಮೇಡಮ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ, ಅವ್ರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸೊ ಆರೋಗ್ಯ ಅಂದ್ರೆ ಏನಪ್ಪ ಅಂದ್ರೆ, ನಾವ್ ಅನ್ಕೊಂಡಿದೀವಿ ನೋಡ್ಲಿಕ್ಕೆ ಚೆನ್ನಾಗಿ ಉದ್ದ ದಪ್ಪ ಇರೋದನ್ನ ಆರೋಗ್ಯ ಅನ್ಕೊಂಡಿದೀವಿ. ಆದ್ರೆ ಆರೋಗ್ಯ ಅಂದ್ರೆ ಈ ದೈಹಿಕ ಆರೋಗ್ಯ ಒಂದೇ ಅಲ್ಲ, ನಾವು 6 ಯೋಗಗಳನ್ನ ಸೇರಿದ್ರೆ ಮಾತ್ರ ಆಗೋದು. ಅದು ಯಾವ್ಯಾವ್ದು, ದೈಹಿಕವಾಗಿಯೂ ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಿಮ್ಮ ವಿಡಿಯೋ, ಭಾವನಾತ್ಮಕವಾಗಿ. ಮಮತಾ, ಮಮತಾ ಅಮ್ಮ, ಸ್ವಲ್ಪ ನಿಮ್ ವಿಡಿಯೋ ಅಂದ್ರೆ ವಿಡಿಯೋ ಏನಾದ್ರೂ ಸ್ಟಾಪ್ ಮಾಡಿ ಮಾತಾಡ ಟ್ರೈ ಮಾಡಿ, ಯಾಕಂದ್ರೆ ಬ್ರೇಕ್ ಆಗ್ತಾ ಇದೆಲ್ಲ. ಅಶ್ವಿನಿ ಅವರೇ, ಸರ್ ಬ್ರೇಕ್ ಆಗ್ತದೆ ಮ್ಯಾಮ್, ಸರ್ ವಿಡಿಯೋ ಆಫ್ ಮಾಡ್ಕೊಂಡು ನೋಡಿ. ಓಕೆ ಮೇಡಮ್, ಮಾತಾಡಿ ಮಾತಾಡಿ, ಇವಾಗ ಕೇಳ್ತಿದ್ಯಾ ಮೇಡಮ್? ಓಕೆ ಓಕೆ ಮೇಡಮ್, ಸ್ಟಾರ್ಟ್, ಇದು ಮೊದಲಿಂದ ಸ್ಟಾರ್ಟ್ ಮಾಡ್ಲಾ? ಪರವಾಗಿಲ್ಲ, ಹಲೋ. ಮಾತಾಡಿ ಮಾತಾಡಿ, ಪರವಾಗಿಲ್ಲ, ಕಂಟಿನ್ಯೂ ಮಾಡಿ. ಸರಿ ಮೇಡಮ್. ಮೇಡಮ್, ದೈಹಿಕವಾಗಿ, ಮಾನಸಿಕವಾಗಿ, ಮತ್ತೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾ ಆಗಿ, ಮತ್ತೆ ಸಾಮಾಜಿಕವಾಗಿ, ಈ 6 ಯೋಗಗಳು ಯಾರ ಮನುಷ್ಯ ನಿಲ್ಲಿಸ್ತಾನೋ ಅವನ್ನ ಸಂಪೂರ್ಣವಾದ ಆರೋಗ್ಯವಂತ ಮನುಷ್ಯ ಅಂತ ಕರೀತಾರೆ. ಸೊ ನಮ್ ಆ ಕೇಳಿಸ್ತಾ ಇಲ್ಲ ಮೇಡಮ್? ಮಾತಾಡಿ ಮೇಡಮ್, ಮೇಡಮ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಚೆನ್ನಾಗಿ ಕೇಳಿಸ್ತಿದೆ, ಓಕೆ ಮೇಡಮ್. ಮಾತಾಡಿ. ನಮಗೆ ಎಷ್ಟೇ ಸಿರಿ ಸಂಪತ್ತು ಏನೇ ಇದ್ರೂ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಮಗೆ ಆರೋಗ್ಯ ಬೇಕೇ ಬೇಕು. ನಮಗೆ ಸಮಾಜದ ಒಂದು ಸ್ಥಾನ ಇದೆ, ಒಂದು ಮಾನ ಇದೆ, ನಾವು ಎಲ್ಲಾ ತರ ಎಂಜಾಯ್ಮೆಂಟ್ ಮಾಡ್ಬೇಕು, ಏನೇ ಮಾಡ್ಬೇಕು ಅಂದ್ರೂ ದೈಹಿಕ ಆರೋಗ್ಯ ಇದ್ರೆ ಮಾತ್ರ ನಾವು
ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯ. ನಾವು ಸಂತೋಷನ ಅನುಭವಿಸ್ಬೇಕಷ್ಟ್ ಅನುಭವಿಸ್ಬೇಕು ಅಂದ್ರೆ ಒಳಗಿಂದ ನಮ್ಗೆ ಫೀಲ್ ಆಗ್ತಾ ಇರ್ಬೇಕು. ಸೊ ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಖುಷಿಯಾಗಿದ್ದೀನಿ ಅಂತ ಅಂದ್ಕೋಬೇಕು ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಈ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ದೇಹನ ನಾವ್ ಯಾವ ರೀತಿ ನೋಡ್ಕೊಂತಾ ಇದ್ದೀವಿ. ಇಷ್ಟೋ ಜನ ಹೇಳಿದ್ರು ಮೇಡಮ್ ನಮ್ ದೇಹಕ್ಕೆ ಏನ್ ಕೊಟ್ರೆ ಆರೋಗ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಇವಾಗ ಏನು ಕೊಡಬಾರ್ದು ಅಂತ ಹೇಳ್ತಾ ಹೋಗ್ತೀನಿ ಮೇಡಮ್? ಹಾ ಮೇಡಮ್, ನಾವು ಈ ದೇಹನ ಒಂದು ಕಸದ ಬುಟ್ಟಿ ತರ ಮಾಡ್ಕೊಂಡಿದೀವಿ. ಏನ್ ಸಿಕ್ತದೋ ಅದನ್ನೆಲ್ಲ ಹಾಕೋದು, ನಮಗೆ ಹೆಂಗ ಅಂದ್ರೆ ಈ ಉಳ್ದದ್ದು ಪಳ್ದದ್ದು ತಿನ್ನೋದು, ಆಮೇಲೆ ಹೊರಗಡೆ ಜಂಕ್ ಫುಡ್ಸ್, ಆಮೇಲೆ ನಮಗೆ ಏನು ನಾಲ್ಗೆಗೆ ರುಚಿ ಅನ್ಸುತ್ತೋ ಅದನ್ ಮಾತ್ರ ತಿಂತಾ ಹೋಗ್ತೀವಿ. ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಆರ್ಗನ್ಸ್ಗಳು ಕೆಲಸ ಕಾರ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹೊರಗಡೆ ಒಂದು ಫ್ಯಾಕ್ಟ್ರಿ ನಡೀತಾ ಇದೆ ಅಂದ್ರೆ ಅದು 24 hours ಕೆಲಸ ಮಾಡ್ತು ಅಂದ್ರೆ ನಿಂತು ಬಿಡುತ್ತೆ, ಇಂಜಿನ್ಸ್ ಎಲ್ಲ ಹೀಟ್ ಆಗಿ ನಿಂತು ಕೆಲಸನೇ ಆಗಲ್ಲ. ಬಟ್ ನಮ್ ದೇಹ ಹಂಗಲ್ಲ, 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಅಂತ ದೇಹಕ್ಕೆ ನಾವ್ ಯಾವ ರೀತಿ ನೋಡ್ಕೊಂತ ಇದೀವಿ ಅಂದ್ರೆ ಅದನ್ನ ಒಳ್ಳೆ ಕಸದ ಬುಟ್ಟಿ ತರಾನೇ ಮಾಡ್ಕೊಂತ ಇದೀವಿ ಮೇಡಮ್. ನಾವು ಹೊರಗಡೆ ಇರೋದು ಜಂಕ್ ಫುಡ್ ಅದು ಇದು ಹಾಕಿ ಮೆಡಿಸಿನ್ಸ್ ನ ನಾವು ಮೆಡಿಸಿನ್ಸ್ ತರ ಯೂಸ್ ಮಾಡ್ತಾ ಇಲ್ಲ, ಊಟದ ತರಾನೇ ಯೂಸ್ ಮಾಡ್ತಾ ಇದೀವಿ. ಹಾ ಮಾತಾಡಿ ಮೇಡಮ್. ಏನೇನೋ ಹೇಳ್ಬೇಕು ಅಂದ್ಕೊಂಡ್ ಬಂದೆ ಮೇಡಮ್, ಏನ್ ಹೇಳಕ್ ಆಗ್ತಾ ಇಲ್ಲ. ಪರವಾಗಿಲ್ಲ, ಮಾತಾಡಿ ಮಾತಾಡಿ, ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇಲ್ಲ ಮಮತಾ ಅವರೇ, ಬರ್ಕೊಳ್ಳಿ, ಬರ್ಕೊಂಡ್ರೆ ಇನ್ನು ಈಸಿ ಆಗುತ್ತೆ ನಿಮಗೆ. ಬರ್ಕೊಂಡು ಒಂದು ಪೇಪರ್ ಇಟ್ಕೊಂಡ್ರೆ ಎಲ್ಲ ನೀಟಾಗಿ ನಿಮ್ಗೆ ಏನೋ ಡೌಟ್ ಬಂದ್ರೆ ಅದರಿಂದ ನೋಡ್ಕೊಂಡು ಮತ್ತೆ ಹೇಳ್ತಾ ಹೋಗೋದು. ಆಯ್ತು, ನೀವು ಪ್ರಯತ್ನ ಮಾಡ್ತಾ ಹೋಗಿ, ತೊಂದರೆ ಇಲ್ಲ, ಡೋಂಟ್ ವರಿ. ನಿಮ್ಗೆ ಎಷ್ಟು ಸಾಧ್ಯನೋ ಇವತ್ತಿಗೆ ಅಷ್ಟು ಮಾತಾಡಿ. ಸರಿ ಮೇಡಮ್, ಆಯ್ತು. ಬಸವಣ್ಣರು ಹೇಳಿದರೆ ದೇಹವೇ ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಶವಯ್ಯ ಅಂತ ಹೇಳಿದ್ದಾರೆ. ಆದ್ರೆ ನಾವ್ ಈ ದೇಗುಲನ ಹೆಂಗ್ ಇಟ್ಕೊಂಡಿದೀವಿ ಅಂತ ಒಂದು ಸತಿ ಯೋಚನೆ ಮಾಡ್ತಾ ಹೋದ್ರೆ ನಾವ್ ಈ ದೇಹನ ದೇಗುಲ ತರ ಇಟ್ಕೊಂಡ ಇಲ್ಲ, ಕಸದ ಬುಟ್ಟಿ ತರ ಇಟ್ಕೊಂಡಿದೀವಿ. ಆಮೇಲೆ ಶಿರವನ್ನ ಕಳಶ ಅಂತ ಹೇಳಿದ್ದಾರೆ. ನಿಜ, ಇದು ಅದ್ಭುತವಾದ ಒಂದು ಪಾರ್ಟ್ ನಮ್ಗೆ ತಲೆ ಅನ್ನೋದು. ಈ ಇವಾಗ ಚಂದ್ರಲೋಕಕ್ಕೆಲ್ಲ ಹೋಗಿದ್ದಾರೆ, ಮಂಗಳ ಗ್ರಹಕ್ಕೆಲ್ಲ ಹೋಗಿದ್ದಾರೆ. ಈಗಿನ ಆಧುನಿಕ ಯುಗದಲ್ಲಿ ಎಲ್ಲಾ ತರದನ್ನು ಕಂಡಿಡ್ದಾರೆ, ಆದ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಸಹಕಾರ ನೀಡಿರೋದೆ ನಮ್ದು ಬ್ರೈನ್. ಸೊ ಇದನ್ನ ಹೆಂಗ್ ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡ್ತಾ ಹೋದ್ರೆ ನಮ್ ದೇಹನ ಯಾವ ರೀತಿ ನಾವು ಹಾಳ್ ಮಾಡ್ಕೊಂತ ಇದೀವಿ ಅಂದ್ರೆ ಅಷ್ಟು ಹಾಳ್ ಮಾಡ್ಕೊಂತ ಇದೀವಿ. ಈಗ ಶುಗರ್ ಫ್ಯಾಕ್ಟ್ರಿ ಆಗಿದೆ, ಹೊರಗಡೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಇದೆ, ಆದ್ರೆ ಅದು ಅಲ್ಲೆಲ್ಲೂ ಇಲ್ಲ, ನಮ್ ದೇಹದಲ್ಲೇ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಹೋಗಿದೀವಿ. ಆ ಶುಗರ್ ಕಡಿಮೆ ಮಾಡ್ಲಿಕ್ಕೆ ಮೆಡಿಸನ್ಸ್ ತಿಂತೀವಿ. ಅದು ಏನಾಗುತ್ತೆ ಅಂದ್ರೆ 5 ರೂಪಾಯಿ ಟ್ಯಾಬ್ಲೆಟ್ ಇಂದ ಸ್ಟಾರ್ಟ್ ಆಗಿದ್ದು ನಮಗೆ ಎಲ್ಲೆವರೆಗೂ ಹೋಗುತ್ತೆ ಅಂದ್ರೆ ಡಯಾಲಿಸಿಸ್ ವರೆಗೂನು ಹೋಗುತ್ತೆ. ಇದನ್ನ ಈ ರೀತಿ ಯಾಕೆ ಮಾಡ್ಕೋಬೇಕು? ನಮ್ ದೇಹದ ಒಂದೊಂದು ಪಾರ್ಟ್ಸ್ಗಳು ಸಮೇತ ನಾವು ಮತ್ತೆ ಕೃತಕವಾಗಿ ತಯಾರಿಸಕ್ಕೆ ಸಾಧ್ಯನೇ ಇಲ್ಲ. ಈ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂನು ಒಂದೊಂದು ಅಂಗಾಂಗಗಳು ಒಂದೊಂದು ಸೆಲ್ಸ್ ನ ಸಮೇತ ನಾವು ಕೃತಕವಾಗಿ ತಯಾರಿಸಕ್ ಆಗದೇ ಇಲ್ಲ. ಕೋಟಿಗಟ್ಟಲೆ ಬೆಲಂ ಬಾಳ ಅಂತ ಆರ್ಗನ್ಸ್ ನ ಈಗ ಬ್ಯಾಡ್ವರ್ಡ್ದೆಲ್ಲ ಹಾಕಿ ಎಲ್ಲ ಹಾಳ್ ಮಾಡ್ಕೊಂತ ಇದ್ದಾರೆ. ಸೊ ಇದು ನೆನ್ಸ್ಕೊಂಡ್ರೆ ವಿಷಾದ ಅನ್ಸುತ್ತೆ ಮೇಡಮ್. ಮತ್ತೆ ನಮ್ದು ದೇಹದಲ್ಲಿ ಈ ಪ್ರಕೃತಿಯಲ್ಲಿ ಎಲ್ಲದನ್ನು ಕಂಡಿಡ್ದಿದ್ದಾರೆ, ಆದ್ರೆ ಒಂದು ಜೀವಿನ ಸೃಷ್ಟಿ ಮಾಡೋದನ್ನ ಭಗವಂತ ಹೆಣ್ಣು ಮಕ್ಳಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಕೊಟ್ಟಿಲ್ಲ. ಇದು ಒಂದು ಖುಷಿ ಪಡ ವಿಚಾರ ಮೇಡಮ್. ಈ ಈ ಈ ದೇಹ ಇರೋದ್ರಿಂದನೇ ನಾವು ಆ ತರ ಒಂದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಹೆಂಗ್ ಹಾಳ್ ಮಾಡ್ಕೊಂತ ಇದೀವಿ ಒಂದ್ ಸತಿ ಯೋಚನೆ ಮಾಡ್ಬೇಕು. ನಾವು ಬ್ಯಾಡ್ವಾಗ್ಲದೆಲ್ಲ ಹಾಕ್ತಿವಿ, ಏನೇನೋ ಮಾಡ್ತೀವಿ, ನೀರು ನಿದ್ದೆ ಏನೂ ಮಾಡಲ್ಲ, ಒಳ್ಳೆ ಯಾವುದೇ ರೀತಿಯಾದ ಆಹಾರನು ಕೊಡಲ್ಲ, ಈ ತರ ಹಾಳ್ ಮಾಡ್ತಾ ಇದೀವಿ. ಆಮೇಲೆ ಈ 3 ಇಂಚಿಂದ ನಾಲ್ಗೆಗೋಸ್ಕರ ಈ 6 ಅಡಿ ದೇಹನ ಹಾಳ್ ಮಾಡ್ತಾ ಇದೀವಿ ನಾವು. ಈ ಹೊರಗಡೆ ಹೋದ ತಕ್ಷಣ ಈ ಪಾನಿಪುರಿ ಗೋಬಿ ಮಂಚೂರಿ ಆಮೇಲೆ ಈ ಬೇಕರಿ ಐಟಮ್ಸ್ ಇವನ್ನೆಲ್ಲ ನೋಡಿ ವಾಸನೆಗೆ ಮತ್ತೆ ನಾಲ್ಗೆ ರುಚಿ ತಡಿಲಾರ್ದಲ್ಲೇ ತಿಂತಾ ಹೋಗ್ತೀವಿ. ಈಗ ನೀವು ನೋಡ್ತಾ ಹೋಗಿ ಹೊರಗಡೆ ಬೇಕರಿ ಸ್ಟಾರ್ಟ್ ಆಗಿದೆ, ಬೇಕರಿ ಪಕ್ಕ ಒಂದು ಕ್ಲಿನಿಕ್ ಇದೆ, ಕ್ಲಿನಿಕ್ ಪಕ್ಕ ಒಂದು ಮೆಡಿಕಲ್ ಸ್ಟೋರ್ ಇದೆ. ಎಲ್ಲೂ ಒಂದು ನ್ಯೂಟ್ರಿಷನ್ ಸೆಂಟರ್ಗಳಿಲ್ಲ, ಹೆಲ್ತ್ ಬಗ್ಗೆ ಹೇಳೋದ್ ಏನೂ ಇಲ್ಲ, ಹೆಲ್ತ್ ಬಗ್ಗೆ ಕಾಳಜಿ ಕೊಡೋರು ಯಾರು ಇಲ್ಲ. ಇವು ನಮ್ದು ನಮ್ ಜೀವನದಲ್ಲಿ ಇವಾಗ ಬದಲಾವಣೆ ಆಗ್ತಾ ಇರೋದು. ಮೊದ್ಲೆಲ್ಲ ಮೆಡಿಕಲ್ ಸ್ಟೋರ್ಗಳಾಗ್ಲಿ ಕ್ಲಿನಿಕ್ ಆಗ್ಲಿ ಇದ್ಯಾವುದೂ ಇರ್ಲಿಲ್ಲ.
ಯಾಕೆ ಅಂದ್ರೆ ಅವರು ಅಷ್ಟು ಹೆಲ್ತ್ ನ ಚೆನ್ನಾಗಿ ಇಟ್ಕೊಂಡಿದ್ರು. ಹಾಗಾದ್ರೆ ಈಗ ನೋಡ್ತಾ ಹೋದ್ರೆ ಎಲ್ಲವೂ ಜಾಸ್ತಿ ಆಗಿದಾವೆ. ಜಂಕ್ ಫುಡ್ಸ್ ಜಾಸ್ತಿ ಆಗಿದೆ, ಪಾಕೆಟ್ ಅಲ್ಲಿರೋದು ತಿನ್ನೋದು ಜಾಸ್ತಿ ಆಗಿದೆ, ಪಾಕೆಟ್ ಅಲ್ಲಿರೋ ನೀರ್ ಕುಡಿಯೋದು ಜಾಸ್ತಿ ಆಗಿದೆ. ಎಲ್ಲ ಪಾಕೆಟ್ 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 ರೆಡಿ ಫುಡ್ಸ್, ಎಲ್ಲ ರೆಡಿ ಫುಡ್ ತಿಂದು ತಿಂದು ಏನಾಗಿದೆ ಅಂದ್ರೆ ನಮ್ ದೇಹನ ರೆಡಿಯಾಗೇ ಇದೆ. ಏನಕ್ಕಪ್ಪ ಅಂದ್ರೆ ನಾವ್ ಯಾವ್ದು ನಮ್ ಸ್ವಂತ ಕೆಲ್ಸ ಮಾಡ್ಕೊಳಕ್ಕೂ ಶಕ್ತಿ ಇಲ್ಲದ ತರ ನಾವು ಮಾಡ್ಕೊಂಡಿದೀವಿ. ನಮ್ ಕೆಲ್ಸ ನಾವ್ ಮಾಡ್ಕೋಬೇಕಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೀವಿ. ಈ ಪಾಕೆಟ್ ಫುಡ್ ತರಾನೇ ಅಷ್ಟೇ ಆಗಿರೋದು. ನಮ್ಗೆ ಯಾರೋ ಒಬ್ರು ಏನೋ ರೆಡಿ ಮಾಡಿ ಇಟ್ಟಿದ್ದಾರೆ, ಬಂದ್ ಅಡಿಗೆ ಮಾಡ್ಕೊಂತೀವಿ ತಿಂತೀವಿ. ಸೊ ಈ ತರ ಆಗಿ ನಮ್ ಜೀವನನು ಈ ರೆಡಿ ಫುಡ್ ತರ ಆಗಿದೆ. ದೈಹಿಕವಾಗಿ ನಾವ್ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ನಾವ್ ಫಸ್ಟ್ ಹೆಂಗಿರ್ಬೇಕು ಅಂದ್ರೆ ಹಳೆ ಕಾಲದ ಪದ್ಧತಿಯ ಊಟವನ್ನ ಅನುಸರಿಸ್ಬೇಕು. ಈಗಿನ ಜಂಕ್ ಫುಡ್ಸ್, ಆಮೇಲೆ ರೋಡ್ ಐಟಮ್ಸ್ ಅದನ್ನೆಲ್ಲ ಬಿಡ್ಬೇಕು. ಮಕ್ಳಿಗಾದ್ರೂ ಅಷ್ಟೇ, ನಾವು ಹೋಗ್ತೀವಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹಾರ್ಲಿಕ್ಸ್ ಡಬ್ಬಿ, ಆ ಡಬ್ಬಿ ಈ ಡಬ್ಬಿ ತಂದು ಅವಕ್ಕೆ ಫೀಡ್ ಮಾಡ್ತಾ ಇದೀವಿ. ಮಕ್ಳಿಗೂ ಸಮೇತ ದೈಹಿಕವಾಗಿ ಆರೋಗ್ಯವಾಗಿ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇಲ್ಲ. ಅದ್ ಇದ್ರು ಪೇಷನ್ಸ್ ಇಲ್ಲ ತಾಯಂದ್ರಿಗೆ ಹೇಳ್ಕೊಡವಷ್ಟು. ಏ ಅದ್ ಅಡ್ವರ್ಟೈಸ್ ನೋಡಿದ್ರು ಅಂದ್ರೆ ಸಾಕು, ಓಡಿ ಹೋಗೋದು ಫಸ್ಟ್ ಮೆಡಿಕಲ್ ಸ್ಟೋರ್ ಅಲ್ಲಿ, ಅದ್ ಎಷ್ಟರೇ ಕಾಸ್ಟ್ಲಿ ಆಗ್ಲಿ ತಗೊಂಬರೋದು, ಮಕ್ಳಿಗೆ ಕುಡ್ಸೋದು, ಒಯ್ಯೋದು, ಏ ನಿಮ್ ಬ್ರೈನ್ ಚೆನ್ನಾಗ್ ಆಗುತ್ತೆ ಕುಡೀರಿ 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 ಅಂತ. ಸೊ ಇದೆಲ್ಲ ಆಗೋದ್ರಿಂದನೇ ಈಗಿನ ಮನುಷ್ಯನ ದೇಹ ದಿನೇ ದಿನೇ ಹದಗೆಟ್ಟು ಎಲ್ಲಾ ತರದ ಕಾಯಿಲೆಗಳು. ಮೊದ್ಲೆಲ್ಲ 100 ವರ್ಷ ಬದುಕ್ತಾ ಇದ್ರು, 125 ವರ್ಷ ತನನು ಬದುಕ್ತಾ ಇದ್ರು ಯೋಗಿಗಳು. ಆಮೇಲೆ ನಮ್ದು ಅಜ್ಜ ಮುತ್ತಜ್ಜ ಎಲ್ಲರೂ 80 ವರ್ಷ ತನ ಬದುಕ್ತಾ ಇದ್ರು. ಬಟ್ ಇವಾಗ ಹಂಗಲ್ಲ ಮೇಡಮ್, ಎಲ್ಲ ಬದುಕ್ತಾ ಇರೋದೆ ಎಷ್ಟು ದಿನ ಅಂದ್ರೆ 60 ವರ್ಷ. ಅದು ಏನು ಅಂದ್ರೆ ಹಿಂದೆ ಒಂದ್ 10-15 ವರ್ಷದ ಕೆಳಗೆ ಹೊಲದಲ್ಲಿ ಕೆಲಸ ಮಾಡಿ ಇರೋರು ಮಾತ್ರ ಬದುಕ್ತಾ ಇದ್ದಾರೆ. ಈಗಿನ ಒಂದು ಜನರೇಷನ್ ಇದ್ರಲ್ಲಿ ಯಾರು ಅಷ್ಟೊಂದು ಬದುಕ್ತಾ ಇಲ್ಲ. 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ರೀಸೆಂಟ್ ಆಗಿ ನಾನು ಕೇಳಿರೋ ಪ್ರಕಾರ 7 ವರ್ಷದ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ದೇಹನ ಸದೃಢವಾಗಿ ಇಟ್ಕೊಂಡಿಲ್ಲದ ಒಂದು ಕಾರಣಕ್ಕೋಸ್ಕರ ಇವೆಲ್ಲ ಆಗ್ತಾ ಇರೋದು. ಇದ್ರ ಬಗ್ಗೆ ಅವೇರ್ನೆಸ್ ಬರ್ಬೇಕು. ಎಲ್ಲ ಪ್ರತಿ ಒಬ್ರುನು ಪ್ರತಿ ಎಲ್ಲದನ್ನು ಈ ಫಾರಿನ್ಸ್ ಇಂದ ಮಾರ ಅಂತ ಈ ಕೋಕಾ ಕೋಲಾ ಎಲ್ಲದನ್ನು ಪ್ರಿವೆಂಟ್ ಮಾಡ್ತಾ ಬಂದ್ರೆ ಸೊ ನಮ್ ದೇಹದ ಆರೋಗ್ಯನು ಚೆನ್ನಾಗಿರ್ತವೆ. ನಾವು ಸುದೀರ್ಘವಾಗಿ ಅಂತ ಬದುಕಕ್ ಆಗಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 60 ವರ್ಷ ಆದ್ರೂ ಬದುಕ್ಬಹುದು. ನಮ್ ದೇಹದ ಒಂದೊಂದು ಪಾರ್ಟ್ಸ್ ಗಳನ್ನು ನಾವು ನೀಟಾಗಿ ಇಟ್ಕೊಂತ ಹೋದ್ರೆ, ಇವು ಕೋಟಿ ಗಟ್ಲೆ ಕೊಟ್ರು ನಾವು ಈ ತರದ ಒಂದು ದೈವದತ್ವವಾಗಿ ಬಂದಿರೋ ಅಂತ ಆರ್ಗನ್ಸ್ ಗಳನ್ನ ನಾವು ರೆಡಿ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ನಾವು ಅಂದ್ರೆ, ನಾವು ಒಂದು ಏನಾದ್ರೂ ಚಿನ್ನ ಹೊರಗಡೆ ಬಿತ್ತು ಅಂದ್ರೆ ತಂದು ಜೋಪಾನ ಮಾಡಿ ನಾವು ಬೀರಲ್ಲಿರ್ತೀವಿ. ಆದ್ರೆ ನಮ್ ದೇಹದಲ್ಲಿರೋ ಆ ಒಂದೊಂದು ಆರ್ಗನ್ಸ್ ನ ಅಷ್ಟು ಜೋಪಾನ ನಾವು ಮಾಡೋದೇ ಇಲ್ಲ. ಏನ್ ಸಿಕ್ಕರು ಹೊಟ್ಟೆಗಾಗ್ತೀವಿ, ಏನ್ ನೋಡಿದ್ರು ತಗಂತೀವಿ. ಈ ತರ ಮಾಡ್ಕೊಂತ ಹೋದ್ರೆ ನಮ್ಮ ದೇಹ ಹೆಂಗ್ ಹಾಳಾಗ್ತದೆ ಅಂದ್ರೆ, ನಾವು ಈಗ 6 ಯೋಗಗಳಲ್ಲಿ ಫಸ್ಟ್ ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕು. ಇನ್ನ 5ನ ನಾನು ನೆಕ್ಸ್ಟ್ ವಾರ ವಾರ ಇನ್ಮೇಲೆ ನೀಟ ಬರ್ಕೊಂಡು ಹೇಳ್ತಾ ಹೋಗ್ತೀನಿ. ದೈಹಿಕವಾಗಿ ಇದೊಂದು ಹೇಳ್ತಾ ಇದ್ದೀನಿ, 6 ಯೋಗಗಳನ್ನ ನಾನು ಇನ್ನೊಂದು ವಾರ ವಾರದಲ್ಲೇ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಮತಾ ಮೇಡಮ್. ನೆಕ್ಸ್ಟ್ ಮಧುರ ಹೆಗಡೆ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ನೀವು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಮುಖದಲ್ಲಿ ನೀವು. ಮಮತಾ ಅವರಿಗೆ ಕ್ಲಾಪ್ಸ್, ಮಮತಾ ಅವ್ರ ಕ್ಲಾಪ್ಸ್ ಸರಿ, ಥ್ಯಾಂಕ್ಸ್ ಅದ್ಭುತವಾಗಿ ಥ್ಯಾಂಕ್ಸ್ ಮೇಡಮ್. ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಸೊ ನಿಜವಾಗಿ ತುಂಬಾ ಅವರು ಗೊತ್ತಿಲ್ಲ ಅಂತಾನೆ ತುಂಬಾ ಹೆಚ್ಚು ಜ್ಞಾನ ಹಂಚ್ಕೊಂಡಿದ್ರು ನಿಜವಾಗಿ. ಸೊ ಇನ್ನೂ ಹೆಚ್ಚಾಗಿ ಹಂಚ್ಬೇಕಂತ ನಮ್ಮ ಪ್ರಾರ್ಥನೆ. ರೈಟ್, ಓಕೆ ಮ್ಯಾಮ್. ಮಧುರ ಹೆಗಡೆ ಮ್ಯಾಮ್, ನಿಮಗೆ ಸ್ವಾಗತ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದಾರ ಮ್ಯಾಮ್? ಸರ್ ಕ್ಲಾಸ್ ಅಲ್ಲಿ ಇಲ್ಲ ಅನ್ಸುತ್ತೆ ಸರ್. ಜಾಯ್ನ್ ಆಗಿಲ್ಲ. ಸರ್ ಲಿಸ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಓಕೆ ಓಕೆ, ಸರಿ ಸರಿ, ಪರವಾಗಿಲ್ಲ. ಅಂದ್ರೆ ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ಅವರು ಜಾಯ್ನ್ ಆಗಿಲ್ಲ ಇವತ್ತು ಮೋಸ್ಟ್ಲಿ. ರೈಟ್, ಸರ್ ಸಮಗ್ರ ಜೀವನ ಶೈಲಿ ಇದೆಯಾ ಸರ್? ಇಲ್ಲ ಮ ಇವತ್ತು ಇರಲ್ಲ, ಓಕೆ ಇವತ್ತು ಸರ್, ಅದಿರುತ್ತೆ. ಸಿಲೆಬಸ್, ನೋ ಸಿಲೆಬಸ್ ಟುಡೇ. ಈಗಾಗಲೇ ಟೈಮ್ ಆಗಿದೆ ಅಂದ್ಬಿಟ್ಟು, ಸಮಗ್ರ ಜೀವನ ಶೈಲಿ ಇದೆ ಅಂದ್ಬಿಟ್ಟು ನಾನೇನ್ ಪ್ರಿಪೇರ್ ಆಗಿದ್ದೆ, ಪರವಾಗಿಲ್ಲ ನಾನು ಬೇಡ ಅಂತ ಅನ್ಕೊಂಡಿದ್ದೆ. ಕಂಟಿನ್ಯೂ ಮಾಡ್ಬೋದಲ್ಲ ಸರ್? ಹಾ ಮಾಡಿ, ಎಷ್ಟೊತ್ತಾಗುತ್ತೆ?
ಸರ್ ಒಂದು 5 ನಿಮಿಷದೊಳಗಡೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅಂಡ್ ಅದಕ್ಕೆ ಮುಂಚೆ ಜಗದೀಶ್ ಬಾವಿಯಟ್ಟಿಯವರು ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಸೇರಿದ್ದಾರೆ, ಅಂದರೆ ಇವತ್ತು ಕಾರ್ಯಕ್ರಮ ಇದೆಲ್ಲ 18-19. ಜಗದೀಶ್ ಅವರೇ ಮಾತಾಡಿ, ಅವ್ರನ್ನು ಅನ್ಮ್ಯೂಟ್ ಮಾಡಿ. ಜಗದೀಶ್ ಮಾತಾಡಿ. ಸರ್ ಬಂದಿದ್ರೆ ಸರ್, ತುಂಬಾ ಚೆನ್ನಾಗಿದೆ ಇಲ್ಲಿ ರಾಮಧಾಮ ಮಂದಿರ. ಒಳ್ಳೆ ರೂಮ್ ಎಲ್ಲ ಚೆನ್ನಾಗಿದೆ. ಬಂದು ಇವಾಗ ಕ್ಲಾಸ್ ಕೇಳ್ತಾ ಇದ್ದೀವಿ. ವೆರಿ ಗುಡ್, ಅದ್ಭುತವಾಗಿದೆ ಸರ್. ನಮ್ಮ ಸ್ನೇಹಿತರು ನಾವು ಸಹ ಬಂದಿದ್ದೀವಿ. ವೆರಿ ಗುಡ್, ವೆರಿ ಗುಡ್. ಓಕೆ ನೋಡಿ, ಸರ್, ಜಗದೀಶ್ ಅವರು ಆಲ್ರೆಡಿ ರೆಡಿ ಧನ್ಯವಾದ. ಆಗಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ 10 ಗಂಟೆಗೆ ಶುರು ಆಗುತ್ತೆ ಕಾರ್ಯಕ್ರಮ. ರೈಟ್, ಧನ್ಯವಾದ. ಹೌದು ಸರ್, ರೆಡಿಯಾಗಿ ಅಲ್ಲಿಗೆ ಬರ್ತೇವೆ. ರೈಟ್, ರೈಟ್, ಓಕೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಒಂದು ರಾಜ್ಕುಮಾರ್ ಡೈಲಾಗ್ ಇದೆ, ಯಾಕೆಂದ್ರೆ ನಾವೆಲ್ಲ ಪ್ರತಿನಿತ್ಯ ಆಧ್ಯಾತ್ಮಿಕ ಇದರ ಬಗ್ಗೆನೆ ಕೇಳ್ತಾ ಇದ್ದೀವಿ. ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋ ಸಲುವಾಗಿ ಒಂದು ಆಕ್ಟಿಂಗ್ ತೋರಿಸ್ಬೇಕು ಅಂತ ಇದ್ದೀನಿ. ನೀವು ಅವಕಾಶ ಕೊಟ್ರೆ ಮಾತ್ರ, ಇಲ್ಲ ಅಂದ್ರಿಲ್ಲ ಸರ್. ಖಂಡಿತ ಖಂಡಿತ, ಮಾಡಿ ಮಾಡಿ. ಓಕೆ ಸ್ವಲ್ಪ ಆಶಯ ಇರಬೇಕು, ಎಲ್ಲ ಎಲ್ಲ ನಾವು ಮಂಡಿಸಿದ್ರೆ ಒಳ್ಳೇದು. ಒಂದೇ ರೀತಿಯಲ್ಲಿ ಹೋಗೋದು ಕಷ್ಟ ಆಗತ್ತೆ. ಆಶಯ ಓಕೆ ಸರ್. ಮಾಡಿ, ಜೋಕು ಮಾಡಿ. ಪ್ರತಿನಿತ್ಯ ಅನ್ನ ಸಾರು ತಿಳಿ ಸಾರು ತಿಂತಾ ಇರ್ತೀವಿ ಅಲ್ವಾ, ಅದ್ರ ಪಕ್ಕ ಹಪ್ಪಳ ಉಪ್ಪಿನಕಾಯಿ ಇದ್ರೆ ಅದು ರುಚಿಸುತ್ತೆ ಅಲ್ವಾ ಸರ್. ಹೌದು ಹೌದು ಹೌದು, ಅದಕ್ಕೋಸ್ಕರ ಸರ್. ಓಕೆ, ಥ್ಯಾಂಕ್ ಯು ಸರ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೀನು ನನ್ನ ಗೆಲ್ಲಲಾರೆ, ಆ ಶಕ್ತಿಯು ನಿನ್ನಲ್ಲಿಲ್ಲ. ಪರಮಪತಿಯವರಂತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಕಳೆದು ಹೋಗಿ ಪಾಪದ ಕೂಟೆ ನಿನ್ನ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ, ಕೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಕ್ಲಾಪ್ಸ್ ಮೇಡಮ್ಗೆ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಮ್ಮ, ಈ ಟ್ಯಾಲೆಂಟ್ ಎಲ್ಲಿಂದ ಬಂದಿದೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಒಂದಲ್ಲ ಎಲ್ಲ ಟೈಪ್ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆ ನಿಜವಾಗಿ, ತುಂಬ ಅದ್ಭುತ. ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ಸರ್, ಯಾವ ವಿಷಯದಲ್ಲಿ ಕೇಳಿದ್ರು ಅವರು ಮುಂದಿರ್ತಾರೆ. ಖಂಡಿತ ಅಮ್ಮ. ಓಕೆ ಸರ್, ಥ್ಯಾಂಕ್ ಯು ರೈಟ್, ಥ್ಯಾಂಕ್ ಯು. ಸರ್. ಮತ್ತೊಂದು ನಿಮಗಾಗಿ ಒಂದು ಡೆಡಿಕೇಶನ್ ಕವನ. ಬರಿ. ಒಳ್ಳೆ ಜ್ಞಾನ ಇದೆ ಅರ್ಜುನಿ ಮೇಡಮ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಹೊಗಳಬೇಡಿ, ಅದು ನನಗೆ ಗೊತ್ತಿಲ್ಲ ಇಲ್ಲ, ಎಲ್ಲ ಹೊಗಳಿಕೆ ಅಂತಲ್ಲ, ಇದ್ರಲ್ಲಿ ಹೊಗಳಿಕೆ ಅನ್ನೋದು ಇರಂಗಿಲ್ಲ. ನೀವು ಅನ್ಕೊಂಡಿರ್ಬೋದು ಹೊಗಳ್ತಾರೆ, ನಾನು ಬಹಳ ಎತ್ತರಕ್ಕೆ ನನಗೆ ಒಂಥರ ಗ ಬರುತ್ತೆ ಅಂತ ತಿಳ್ಕೊತೀರ, ಆದ್ರೆ ಅಲ್ಲ. ಅದು ಒಬ್ರು ಹೇಳ್ತಾರ ಅಂದ್ರೆ ಅದ್ರ ಹಿಂದೆ ನನ್ನ ಸಾಧನೆ ಇದೆ, ಅವ್ರು ತಿಳ್ಕೊಂಡು ಹೇಳ್ತಾ ಇದಾರೆ ಅಂತ ತಿಳ್ಕೊಳ್ಬೇಕು. ನೀವು ಹೆಮ್ಮೆ ಪಡ್ಬೇಕು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಈ ರೀತಿ ಮಾಡ್ತಿರಲ್ಲ, ನಮ್ಮೆಲ್ಲರಿಗೂ ತುಂಬಾ ಸಂತೋಷ, ಸ್ಫೂರ್ತಿಯಾಗಿದ್ದೀರ ನೀವೆಲ್ಲರಿಗೂ. ಚಿಕ್ಕ ವಯಸ್ಸಿನ ಎಲ್ಲರೂ ಕೂಡ ಮುಂದೆ ಬರಬೇಕು ಅನ್ನುವಂತ ಹಂಬಲ ನಿಮ್ಮಲ್ಲಿದೆ. ಹೌದು, ನಿಜ ಧನ್ಯವಾದಗಳು. ಮೇಡಮ್, ಹೇಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್, ಎನ್ಕರೇಜ್ ಮಾಡೋದು ತುಂಬಾ ಹೌದು, ಮಹತ್ವ. ಹುರಿದುಂಬಿಸ್ತಾರಲ್ಲ ಅದ ಬೇಕು ಮುಖ್ಯವಾಗಿ ಅದು ನಿಮ್ಮಲ್ಲಿದೆ, ಅದನ್ನ ಮತ್ತಷ್ಟು ಜಾಸ್ತಿಗೊಳಿಸುತ್ತೆ. ಜಾಸ್ತಿಗೊಳಿಸುತ್ತೆ. ನನಗಾಗಿ ಏನು ಇಲ್ಲ ಮೇಡಮ್, ಏನು ನನ್ನ ಸ್ವಾರ್ಥ ಯಾವುದೂ ಇಲ್ಲ, ಎಲ್ಲ ನಿಸ್ವಾರ್ಥ ಸೇವೆನೇ ಮೇಡಮ್, ಎಲ್ಲ ಸರ್, ನಿಮಗೋಸ್ಕರ, ನಿಮ್ಮ ಖುಷಿ ಪಡಿಸೋದಕ್ಕೋಸ್ಕರ ಸರ್. ಇನ್ನು ಸ್ಮೈಲ್ ಹಂಡ್ರೆಡ್ ನನಗಾಗಿ ವರ್ಡ್ ಅಲ್ಲ, ನನಗಾಗಿ ಅಂತಲ್ಲ, ಇದು ಇನ್ನೊಬ್ಬರ ಮನಸ್ಸನ್ನ, ನೊಂದವರ ಮನಸ್ಸನ್ನ ಖುಷಿ ಪಡುವಂತಹ ಕ್ರಿಯೆ ಕಾರ್ಯಗಳು ನಿಮ್ಮ ಹತ್ರ ಇದಾವ, ಅಭಿವೃದ್ಧಿ ಸರ್. ನಿಮ್ಮಲ್ಲಿದೆ, ಅದನ್ನ ಅಳವಡಿಸಿಕೊಳ್ರಿ ಮೇಡಮ್. ಖಂಡಿತ ಮೇಡಮ್, ಯಾಕೆಂದ್ರೆ ನಮ್ಮ ರಂಗನಾಥ್ ಗುರುಜಿಯವರು ಸ್ವಲ್ಪ ಸ್ಮೈಲ್ ಕಮ್ಮಿ ಇರುತ್ತೆ ಅಂತ ನಾವು ಭಾವಿಸಿದೀವಿ. ಈ ಹಾಗಲ್ಲ, ಮುಖಾಂತರ ಸ್ಮೈಲ್ ಏನಾದ್ರೂ ಕಡಿಮೆ ಅಂತಲ್ಲ, ಫುಲ್ ಯಾವ ಹಂಡ್ರೆಡ್ ಬೇಕೋ ಯಾವ ಬೇಕೋ ಅದು ಮಾಡ್ತೀವಿ ಮೇಡಮ್, ತೊಂದರೆ ಆ ಇಲ್ಲ. ಸ್ಮೈಲ್ ಸಂದರ್ಭಕ್ಕೆ ಅನುಸಾರವಾಗಿ ಅವ್ರು ಕೊಡ್ತಾರೆ, ಸಂದರ್ಭಕ್ಕೆ ಅನುಸಾರವಾಗಿ. ಈಗ ಟೀಚ್ ಮಾಡೋ ಕಾಲಕ ಗಂಭೀರವಾಗಿರ್ತೀವಿ,
ಅಂತ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಆ ತರ ತಿಳ್ಕೊಬೇಡ್ರಿ. ಅವರ ಮುಖ ನೋಡಿದ್ರೆ ಡಾಕ್ಟರ್ ಹತ್ರ ಹೋದ್ರ ಅವ್ರು ಏನು ಕೇಳಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಮ್ಗ ಅರ್ಧ ರೋಗ ವಾಸಿ ಆಗ್ಬಿಡತ್ತೆ. ವಕೀಲರ ಹತ್ರ ಹೋದ್ರೆ ನಮ್ಗೆ ಎಷ್ಟು ಫೀಸ್ ಕೇಳ್ತಾರಪ್ಪ ಅನ್ನುವಂತ ಹೆದರಿಕೆ ಇರುತ್ತೆ. ಹಾಗ ರಂಗನಾಥ್ ಗುರುಗಳು ಸದಾ ಹಸನ್ಮುಖಿಗಳಾಗಿದ್ದಾರೆ ಮೇಡಮ್ಮ. ಅಂದ್ರೆ ಅವರು ಸ್ಮೈಲ್ 100 ವೋಲ್ಟ್ ಅಲ್ಲಿ ಇರ್ಬೇಕು ಅನ್ನೋದು ಈ ಸಂದರ್ಭದಲ್ಲಿ ಆದ್ರೂ ಅನ್ನೋದು ಮಹದಾಸೆ. ಅದೇ ಮೇಡಮ್ ಹೇಳಿದ್ರಲ್ಲ, ಅಂತರವಾಗಿ ಯಾವಾಗ್ಲೂ ಆನಂದವಾಗಿರ್ತೀವಿ, ತೊಂದರೆ ಇಲ್ಲ. ಬಾಹ್ಯದಲ್ಲಿ, ಬಾಹ್ಯದಲ್ಲಿ ಯಾವಾಗ ತೋರಿಸ್ಬೇಕು ಅವಾಗ ತೋರಿಸ್ತಾ ಇರ್ತೀವಿ ಅಷ್ಟೇ. ಹೌದು, ಸಂದರ್ಭಕ್ಕೆ ಅನುಗುಣವಾಗಿ ಇದ್ದಾರೆ ಅವರು. ನಾವು ಕೂಡ ಹಂಗ ಅಳವಡಿಸಿಕೊಳ್ಬೇಕು. ಓಕೆ ಸರ್. ಯಾರಿವರು ಇವರ್ ಯಾರಿವರು, ಜ್ಞಾನವ ನೀಡಲು ಬಂದವರು, ಕತ್ತಲು ಓಡಿಸಿ ಬೆಳಕನ್ನು ಮೂಡಿಸಿ ಕೈಯನ್ನು ಹಿಡಿದವರು, ಸರಿದಾರಿಗೆ ತಂದವರು, ಅವರೊಂದು ನಂದ ದೀಪ, ಕಾಣುವುದು ದೇವರ ರೂಪ, ಶ್ರದ್ಧೆ ಭಕ್ತಿಗಳಲ್ಲಿ ನಿಂದೆದ್ದು ನಿಂತ ಅವರೇ ಸ್ವಾಮಿ ರಂಗನಾಥ, ಸ್ವಾಮಿ ರಂಗನಾಥ. ಥ್ಯಾಂಕ್ ಯು, ಅದ್ಭುತವಾಗಿದೆ ಕವನ. ನಿಮ್ಮ ಕವನದಲ್ಲು, ನಿಮ್ಮ ಟ್ಯಾಲೆಂಟು, ನಿಮ್ಮ ಎಲ್ಲ ಕಲೆಗಳು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲರಿಗೂ ಇದು ಆದರ್ಶವಾಗಲಿ. ಮತ್ತೆ ಸೊ ಇನ್ನೂ ಎಲ್ಲರೂ ಮುಂದಕ್ಕೆ ಬರಲಿ, ಅವ್ರ ಒಳಗಡೆ ಇರುವಂಥ ಟ್ಯಾಲೆಂಟ್ಗಳು ಇರ್ತದೆ, ಅದೇ ನೀವು ಮುಂದಕ್ಕೆ ಬಂದಿದ್ರಿ, ಅದೇ ಥರ ಇನ್ನೂ ಎಲ್ಲರೂ ಮುಂದೆ ಬರಬೇಕಾಗತ್ತೆ. ಯಾಕಂದ್ರೆ ಸರ್, ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಯೊಬ್ಬರು ಟ್ಯಾಲೆಂಟ್ ಅನ್ನೋದು ಎಸ್ ಅಡಗಿ ಕೂತಿರುತ್ತೆ. ಎಸ್ ಈಗ ನಾವು ಅದನ್ನ ಎಚ್ಚರಿಸಿದಾಗ ಅವ್ರಿಗೂ ಅದು ಮೊಳಕೆ ಹೊಡೆಯುತ್ತೆ. ನನ್ನಲ್ಲಿ ಈಗ ಹೌದು ಆಂಜನೇಯ ಸ್ವಾಮಿಗೆ ಗೊತ್ತಿರ್ಲಿಲ್ಲ ತನ್ನಲ್ಲಿ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ ಅಂತ ಆಂಜನೇಯ ಸ್ವಾಮಿಗೆ ಕರೆಕ್ಟ್ ಗೊತ್ತಿರ್ಲಿಲ್ಲ. ಒಬ್ರು ಕರೆಕ್ಟ್ ಮುಖಾಂತರವಾಗಿ ಅವ್ರಿಗೆ ತಿಳಿಯುತ್ತೆ ಹಾಗೆ. ಎಸ್ ಥ್ಯಾಂಕ್ ಯು ಸೋ ಮಚ್ ರೈಟ್. ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಧನ್ಯವಾದ. ರೈಟ್, ಎಲ್ಲ ಒಂದ್ಸರಿ ದಯವಿಟ್ಟು ಎಲ್ಲರೂ ಇದು ತೋರಿಸ್ಬೇಕು ಸರ್, ದಯವಿಟ್ಟು ಎಲ್ಲಾ ಧ್ಯಾನ ಬಂಧುಗಳು ಏನ್ ತಮ್ಮ ತಮ್ಮ ಟ್ಯಾಲೆಂಟ್ ತೋರಿಸ್ಬೇಕು, ಅವರಿಂದ ನಮಗೂ ಕಲಿತ್ಕೊಳ್ಳೋದು ತುಂಬಾ ಇರುತ್ತದೆ. ಅದಕ್ಕೆ ಹೌದು, ದಯವಿಟ್ಟು ಎಲ್ಲರೂ ಭಾಗವಹಿಸ್ಬೇಕು. ಈಗ ನಮ್ಗೆ ಏನ್ ಅವಕಾಶ ಕೊಟ್ರೆ ಸರ್ ನಮ್ನ ಬಿಟ್ಟು ಬಿಡ್ರಿ, ನೆಕ್ಸ್ಟ್ ವಾರ್ ನಮ್ನ ಬಿಟ್ಟು ಬೇರೆದವ್ರಿಗೆ ಇವ ಸಿಲೆಕ್ಟ್ ಮಾಡ್ಬೇಕು, ಇಲ್ಲ ಅವರು ಸ್ವಇಚ್ಛೆಯಿಂದ ಬಂದು ತಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಕೊಳಕ್ಬೇಕಂತಂದು ನಾನು ಕೇಳ್ಕೊತೇನೆ, ರಿಕ್ವೆಸ್ಟ್ ಮಾಡ್ಕೊಂತೇನೆ ಎಲ್ಲರಿಗೂ. ಇದನ್ನ ಏನ್ ಹೇಳ್ತೀರ ಅಂತಂದ ಮೇಡಮ್, 100ಕ್ಕೆ 100 ಸತ್ಯ. ಹೊಸವರಿಗೆ ಅವಕಾಶ ಕೊಡಬೇಕು. ಹಾ ಮೇಡಮ್, ನಿಮ್ಗೆ ಹೊಸವರಿಗೆ ಅವಕಾಶ ಕೊಟ್ಟಾಗ ಅವ್ರ ಟ್ಯಾಲೆಂಟು ಇರುತ್ತೆ. ಆದ್ರೆ ಈಗ ನಮಗೆ ಧ್ಯಾನದಿಂದ ನಾನು ಈ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಆದಾಗ ಶೇರಿಂಗ್ ಮಾಡ್ಕೊಡ್ರಿ, ಶೇರಿಂಗ್ ಅಲ್ಲಿ ಕೇರಿಂಗ್ ಇರುತ್ತೆ, ಶೇರಿಂಗ್ ಮಾಡ್ಕೊಡ್ರಿ ಅಂತ ಹೇಳ್ತಿದ್ರು. ಆದ್ರೆ ನಾವು ಅಲ್ಲಿ ಹಿಂಜರಿತಾ ಇದ್ವಿ. ಈ ಧ್ಯಾನ ಮಾಡೋದ್ರಿಂದ ಆ ಶಕ್ತಿ ನನ್ಗೆ ಬಂದಿದೆ ಅಂತಂದ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಅಲ್ಲ ಇಚ್ಛೆ ಬರುತ್ತೆ. ಗುರಿ ಇದೆ, ಆದ್ರೆ ಗುರುಗಳು ಇರ್ಲಿಲ್ಲಲ್ಲ, ಈ ಗುರುಗಳು ಇಲ್ಲ. ಸಿಕ್ಕಿದಾರೆ ಎಸ್ ಇಂಥವೆಲ್ಲ ಎಸ್ ಎಸ್ ಮಾಡ್ತಾರೆ, ಎಸ್ ನಮ್ಗೆ ಮೇಡಮ್, ಪ್ರತಿಬಿಂಬಿಸ್ತಾ ಇದ್ದಾರೆ. ನೀವು ಆಧುನಿಕ ಡಾಕ್ಟರು ನಂದಾ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸರಿ ಹಂಗಲ್ಲ, ಮೇಡಮ್, ನಮ್ದನ್ನ ಇನ್ನು ಬೇಡ್ದ ಮುಂದಿನ ಅವರು. ಮುಂದಿನ ದಿವಸದಲ್ಲಿ, ಇನ್ನು ಮುಂದಿನ ಸೆಷನ್ಸ್ ಅಲ್ಲಿ ಇನ್ನು ಎಲ್ಲರೂ ಹೊಸಬ್ರು ಯಾರು ಆಸಕ್ತಿ ಇದೆಯೋ ಮುಂದಕ್ಕೆ ಬಂದ್ರೆ ಎಲ್ಲರೂ ಕೊಡೋಣ ಅವಕಾಶ. ಓಕೆ, ಹೌದು ಸರ್, ಎಸ್ ಸರ್, ಥ್ಯಾಂಕ್ ಯು. ಅವ್ರು ಬಂದು ಮುಂದಕ್ಕೆ ಬರ್ಬೇಕಷ್ಟೇ, ಅವಾಗ ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಸೊ ಒಬ್ಬೊಬ್ರು ಒಂದೊಂದು ಅಂದ್ರೆ ಒಂದು ವಾರದಲ್ಲಿ, ಈಗ ಹಿಂದಿನ ವಾರದಲ್ಲಿ ಯಾರು ಮಾಡ್ತಾರೋ ಅವರು ಸ್ವಲ್ಪ ಮತ್ತೆ ಮುಂದುವರಿಸ್ಬೋದು, ಮತ್ತೆ ಹೊಸಬ್ರು ಜಾಯಿನ್ ಆಗ್ಬೋದು. ಈ ತರ ಹೊಸಬ್ರು ಜಾಯಿನ್, ಮಾಡ್ತಾ ಹೌದು ಮಾಡ್ತಾ ಹೋಗೋಣ. ಪ್ರತಿ ಶನಿವಾರ ನಮಗೆ ಈ ವಿಶೇಷ ಕಾರ್ಯಕ್ರಮ ಇರ್ತದೆ. ಸೊ ಆದಷ್ಟು ನಾವು ಹೆಚ್ಚು ಈ ತರ ಶೇರಿಂಗು ಮತ್ತೆ ಅವರು ಜ್ಞಾನವನ್ನು ಹಂಚ್ತಾ ಹೋದ್ರೆ ಅದ್ಭುತವಾಗುತ್ತೆ. ಸರ್, ಗುಡ್ ಇನ್ನೊಂದು ಮಾರ್ನಿಂಗ್ ಸರ್. ಹೇಳಿ. ಹಾ, ಬಸವರಾಜ್ ಸರ್. ಬಸವರಾಜ್ ಸರ್, ಬಸವರಾಜ್ ಸರ್. ಸರ್, ಇವತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಕಾರ್ಯಕ್ರಮ. ಎಲ್ಲ ಉಮಾ ಮೇಡಮ್, ಸಾವಿತ್ರಿ ಮೇಡಮ್, ಮಮತಾ ಮೇಡಮ್, ಮತ್ತೆ ನಮ್ಮ ಶ್ರೀರಾಮುಲು ಸರ್, ಎಲ್ಲ ಚೆನ್ನಾಗಿ ಚೆನ್ನಾಗಿ ಅವ್ರ ಟ್ಯಾಲೆಂಟ್ ಎಲ್ಲ ಚೆನ್ನಾಗಿ ತೋರಿಸಿದ್ರು. ನನಗೆ ಖುಷಿ ಪಡ್ತಕ್ಕಂಥದ್ದು ಏನು ಅಂತಂದ್ರೆ, ಬಿಗಿನಿಂಗ್ ಅಲ್ಲೇ ನಿಮ್ಮನ್ನ ನೋಡ್ತಾ ಇದ್ದೆ ನಾನು. ಓಕೆ, ಬಿಗಿನಿಂಗ್ ಅಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಟೆನ್ಸ್ ಆಗಿರ್ತಾ ಇದ್ರಿ ಅನಿಸ್ತಾ ಇತ್ತು ನನಗೆ. ನಾನು ಅದೇ ರೀತಿ ಯಾವುದೋ ಒಂದು ಎಕ್ಸ್ವೈ ಝೆಡ್ ಕಂಪ್ನಿಗೆ ಹಂಗೆ ಸಿಕ್ಕಾಪಟ್ಟೆ ಟೆನ್ಸ್ ತಗೊಂಡು ಬಿ ಪಿ ರೈಸ್ ಆಯ್ತು. ಓಕೆ, ನಾನು ನಿಮಗೆ ನೋಡ್ದಂಗೆಲ್ಲ ಹಂಗೆ ಅನ್ಸೋದು. ಬೆಳಿಗ್ಗೆ ನೀವು ಬೆಳಿಗ್ಗೆ ಲಿಂಕು ಓಪನ್ ಮಾಡಿದ್ರು ನೀವೇ ಇರ್ತಾ ಇದ್ರಿ, ರಾತ್ರಿ ಮಲಗುವಾಕರ್ ಲಿಂಕ್ ಓಪನ್ ಮಾಡಿದ್ರು ನೀವೇ ಇರ್ತಾ ಇದ್ರಿ. ಒಳಗೆ ಹೋಗ್ಬೇಕು. ಈಗ ನನಗೆ ಏನನ್ಸುತ್ತೆ ಅಂತಂದ್ರೆ, ಹಲೋ ಹೇಳಿ. ಹಾ ಸರ್, ನನಗೆ ಏನನ್ಸುತ್ತೆ ಅಂದ್ರೆ, ನಿಮ್ಗೆ ರಿಟೈರ್ಮೆಂಟ್ ಕೊಡತಕ್ಕಂತ ದಿನಗಳು ತುಂಬಾ ತುಂಬಾ ಸಮೀಪ ಇದಾವೆ ಅಂತ ಅನಿಸ್ತಾ ಇದೆ. ಓಕೆ, ನೀವು ಮತ್ತೆ ಬೇರೆ ಹೈಯರ್ ಸ್ಟಡೀಸ್ ಅಥವಾ ಬೇರೆದಕ್ಕೆ ಹೋಗ್ಬೋದು. ನೀವು ಪ್ರಾಬಲಿ 365 ಡೇಸ್ ನಮ್ಗೆ ಆಗೋದ್ರೊಳಗಡೆ ನಿಮ್ದು ಆಲ್ಮೋಸ್ಟ್ ಅಲ್ಲಿ ರಿಟೈರ್ಮೆಂಟ್ ಅವತ್ತು ನಿಮ್ಗೆ ಸೆಂಡ್ ಆಫ್ ಕೊಡ್ತೀವಿ ನಾವು. ಓಕೆ, ಆಮೇಲೆ ತುಂಬಾ ಒಂದ್ ಸರ್, ಆಮೇಲೆ ಓಕೆ ಮೇಡಮ್. ನನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡಿದ್ದೆ ಬಸವರಾಜ್ ಹೌದು ಸರ್ನ ಮೇಡಮ್. ಯಾಕೆ ಲೈವ್ ನಲ್ಲಿ ಜೂಮ್ ನಲ್ಲಿ ಕರ್ಕೊಂಡ್ ಬರಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಆಗಿತ್ತು ಆಸೆ. ಆಸೆಯನ್ನ ಅದೇ ಇವತ್ತು ನೀವು ವ್ಯಕ್ತಪಡಿಸಿದ್ವಿ. ಧನ್ಯವಾದ ಓಕೆ ಮೇಡಮ್. ಬಸವರಾಜ್ ಓಕೆ ಸರ್.
ಓಕೆ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ಸ್ ಆಮೇಲೆ ತುಂಬಾ ಜನ ಮಾಡಿ ಸರ್ ನಿಮ್ದು ಇಲ್ಲ ಮಾಡ್ತೀನಿ ಮೇಡಮ್ ತುಂಬಾ ಜನ ನಾವು ಇಲ್ಲ ಇಲ್ಲ ಮಾಡ್ತೀನಿ ಮೇಡಮ್ ಮಾಡ್ತೀನಿ ನಾನು ತುಂಬಾ ಜನ ಏನಕ್ಕೆ ಅಂತಂದ್ರೆ ತುಂಬಾ ಜನ ಏನಕ್ಕೆ ಯಾರು ಮಾತಾಡ್ತಾ ಇಲ್ಲ ಅಥವಾ ಅವರು ಟ್ಯಾಲೆಂಟ್ ನ್ಯಾಕ್ ತೋರಿಸ್ತಾ ಇಲ್ಲ ಅಂದ್ರೆ ಈಗ 65 ಜನ ಇದ್ದೀವಿ 67 ಜನ ಇದ್ದೀವಿ ಓಕೆ ನಮ್ಗೆ 1,000 ಜನ ಆಗ್ಬಿಡ್ತೀವಿ 1,000 ಜನ ಆದಾಗ ನಾವೆಲ್ಲ ನಮ್ಮ ಟ್ಯಾಲೆಂಟ್ ಎಲ್ಲ ತೋರಿಸ್ತೀವಿ ಈಗ ಕಡಿಮೆ ಜನ ಇದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀವಿ ಓಕೆ 1,000 ಜನ ಈ ಗ್ರೂಪ್ ಅಲ್ಲಿ ಒಂದು ಒಂದು ಫೈಂಡ್ 1,000 ಜನ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ ಅವತ್ತು ನಾವೆಲ್ಲಾರು ಪ್ರವಚನ ನಮ್ಮ ಪ್ರವಚನಗಳು ಸ್ಟಾರ್ಟ್ ಆಗುತ್ತೆ ಓಕೆ ನಾವು ಉಮಾ ಮೇಡಮ್ಗೆ ಮತ್ತೆ ಯಾರು ಇವರು ಯಾರು ರೇಣು ಮೇಡಮ್ ಎಲ್ಲಾರ್ಗಿಂತ ನಾವು ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಆಗ್ಲಿ ಅಂತ ವೈಟ್ ಮಾಡ್ತಾ ಇದೀವಿ ಓಕೆ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ಸ್ ಎಲ್ಲ ಉದ್ದೇಶ ತುಂಬಾ ಚೆನ್ನಾಗಿದೆ ನಿಮ್ಮ ಲಕ್ಷಣ ಗುರಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಥ್ಯಾಂಕ್ಸ್ ಸರ್ ರೈಟ್ ಥ್ಯಾಂಕ್ ಯು ಸರ್ ಇವತ್ತಂತೂ ಚಿತ್ರಾನ್ನ ಉಪ್ಪಿಟ್ಟು ಮೊಸರನ್ನ ಒಂಥರ ಎಲ್ಲ ವೆರೈಟಿ ವೆರೈಟಿ ಸಿಕ್ತು ಸರ್ ಇವತ್ತು ಇವತ್ತಿನ ದಿನ ಒಂಥರ ತುಂಬಾ ಚೆನ್ನಾಗಿದೆ ಮೆಮೊರಿಯಬಲ್ ಅಂದ್ರೆ ಮೆಮೊರಿಯಬಲ್ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ ತುಂಬಾ ಟ್ಯಾಲೆಂಟ್ ಅನ್ನೋದು ನೀವ್ ಯಾಕೆ ಬರ್ಲಿಲ್ಲ ಅನ್ಕೊಂಡೆ ದೊಡ್ಡೇಗೌಡ್ರಿ ಅಲ್ಲ ನಿಮ್ದು ಹೇಗಿದೆ ಅಂದ್ರೆ ಸಬ್ಕಾ ಸುನ್ನಾ ದಿಲ್ಕಾ ಕರ್ನ ಅನ್ನೋಗಿದೆ ಎಲ್ಲಾರ್ನ ಪಾಯಿಂಟ್ಸ್ ತಗೊಳ್ಬೇಕು ನಂತರ ನಾನು ಮಾತಾಡ್ಬೇಕು ಅನ್ನೋಂತದ ಆಸೆ ನಿಮ್ಮಲ್ಲಿದೆ ಹೌದು ಮೇಡಮ್ ಹೌದು ಎಲ್ಲ ಫಸ್ಟ್ ಕೇಳಿಸ್ಕೋಬೇಕು ಅನ್ನೋ ಮನೋಭಾವ ನನಗೆ ಅದೇ ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಬಂದಿದೆ ಹಂಗಾಗಿ ನಾನು ಫಸ್ಟ್ ಚೆನ್ನಾಗಿ ಕೇಳಿಸ್ಕೊತೀನಿ ಆಮೇಲೆ ರಿಪ್ಲೈ ಮಾಡ್ಬೇಕು ಇವತ್ತು ಎಲ್ಲ ಹೆಂಗಿತ್ತು ಅಂದ್ರೆ ಒಂಥರ ಖುಷಿ ಆಗ್ತಾ ಇತ್ತು ಬಿರಿಯಾನಿ ವೆಜ್ ಬಿರಿಯಾನಿ ಮೊಸರನ್ನ ಜೊತೆಗೆ ತಿಂತ ಇದ್ರೆ ಹೆಂಗಿರುತ್ತಲ್ಲ ಆ ಭಾವ ತುಂಬಾ ತುಂಬಾ ಖುಷಿ ಆಗ್ತಾ ಇತ್ತು ಮೇಡಮ್ ಇವತ್ತು ತುಂಬಾ ಚೆನ್ನಾಗಿದೆ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಇದೆಲ್ಲ ಅಕ್ಕ ಮಾವದಿ ಕತೆ ಕೇಳಿದೀನಿ ಆದ್ರೂ ಈಗ ಇಲ್ಲಿ ಕೇಳಿದ್ದಂತೂ ಇನ್ನೂ ಖುಷಿ ಆಯ್ತು ಮೇಡಮ್ ಇವಾಗ ಮತ್ತೆ ಗುರು ಶಿಷ್ಯರ ಬಗ್ಗೆ ನೀವ್ ಹೇಳಿದ್ದು ಹೌದು ಮೇಡಮ್ ಗುರು ಶಿಷ್ಯರ ಬಗ್ಗೆ ಕೇಳಿದೀವಿ ಆದ್ರೆ ನೀವು ನಿಮ್ ಬಾಯಿಂದ ತಿಳ್ಕೊಳ್ಳದೆ ಒಂದು ಮಹತ್ತರ ಒಂದು ವಿಚಾರ ಶಿಷ್ಯರ ಬಗ್ಗೆ ಇನ್ನೂ ಹೇಳ್ಬಹುದಾಗಿತ್ತು ಆದ್ರೆ ಸಮಯ ಅಭಾವ ಅದಕ್ಕೆ 3-4 ಪಾಯಿಂಟ್ಸ್ ಅಷ್ಟೇ ನಮ್ಗೆ ಇಷ್ಟ ಅವಕಾಶ ಏನ್ ಮಾಡ್ಬೇಕಂದ್ರೆ ನಾವು ಮೇಡಮ್ಗೆ ಅಂದ್ರೆ ಉಮಾ ಮೇಡಮ್ಗೆ ಸಾವಿತ್ರಿ ಮೇಡಮ್ಗೆ ಸಪರೇಟ್ ಒಂದು ಈ ಮುಂದಿನ ಸೆಷನ್ಸ್ ಅಲ್ಲಿ ಫ್ರೈಡೆ ಬರತ್ತಲ್ಲ ಅಂದ್ರೆ ವಿಶೇಷ ಅಂದ್ರೆ ಒಂದು ಅತೀಂದ್ರ ಯೋಗಿಯ ಬಗ್ಗೆ ಈತ ಇರ್ತೀವಲ್ಲ ಇಂಥದ ಒಂದು ಫುಲ್ ಸೆಷನ್ ಕೊಡ್ಬೇಕು ನಾವು ಅಕ್ಕ ಮಹಾದೇವಿ ಎಲ್ಲ ನೋಡ್ತಾ ಇದ್ರೆ ಎಲ್ಲರೂ ಒಂದ್ ದಿವ್ಸ ಎಲ್ಲಾದ್ರೂ ಒಂದ್ಸಲಿ ಮೀಟ್ ಆಗ್ಬೇಕು ಅಂತ ಅನ್ಸುತ್ತೆ ಸರ್ ಎಲ್ಲಾ ಕಡೆ ನಮ್ಮ ಮಾವತಾರು ಈಗ ಏನು 65 ಜನ ಇದೀವಿ ಒಂದು ದಿವ್ಸ ಅದಕ್ಕೋಸ್ಕರನೇ ಎಲ್ಲಾ ಸಿಕ್ಕಿದ್ರೆ ಒಂದ್ ಚೆನ್ನಾಗಿರುತ್ತೆ ಅಂತ ಒಂದ್ ಮನೋಭಾವ ಬಂತು ನನಗೆ ಇವಾಗ ಅದನ್ನ ಹೇಳ್ಬೇಕು ಅನ್ಕೊಂಡೆ ಹಂಗೆಲ್ಲ ಸೇರಿದ್ರೆ ಹಬ್ಬ ಆಗುತ್ತೆ ಸರ್ ಚೆನ್ನಾಗಿರುತ್ತೆ ಅದು ಸರ್ ಹಬ್ಬ ಆದ್ರೆ ಜೀವನದಲ್ಲಿ ಒಂದ್ ಪ್ರಶ್ನೆ ಹಬ್ಬ ಹೊಸ ಹಬ್ಬ ಹೌದು ಖಂಡಿತ ಜ್ಞಾನೋತ್ಸವ ಹಾ ಮೇಡಮ್ ಹೌದು ಹೌದು ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನೆಟ್ಕೊಟ್ರಿ ಇವತ್ತಂತೂ ತುಂಬಾ ಖುಷಿ ಆಯ್ತು ಆನಂದಮಯ ಆಯ್ತು ಮೇಡಮ್ ಇವತ್ತು ಸೊ ಇದೇ ನಮ್ಮ ನಮ್ಮ ಗುರಿ ಇದೆ 365 ದಿವಸ ಆಗ ಆ ಸಮಯಕ್ಕೆ ಪ್ರತಿಯೊಬ್ಬರು ಅವ್ರಾಗ ಒಂದು ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರು ಮುಂದುವರಿಸ್ಬೇಕು ಗೊತ್ತಾಯ್ತ ಎಲ್ಲ ಕ್ರೆಡಿಟ್ ಸರ್ ನಿಮ್ಗೆ ಸೇರ್ಬೇಕು ಸರ್ ನೀವಂತರ ದಯಾಮಯ ಒಂಥರ ಕರುಣಾಮಯ ಅಂತ ಹೇಳ್ತಾರಲ್ಲ ಅದೆಲ್ಲಾರು ಚಪ್ಪಾಳ್ ಸೇರಿ ಅಲ್ಲ ಕ್ರೆಡಿಟ್ ಅಂತ ಏನಿಲ್ಲ ಎಲ್ಲ ಇದು ನಿಸರ್ಗ ಕೆಲಸ ಅಲ್ವಾ ಎಲ್ಲಿ ಯಾರಿಗೆ ಏನ್ ಕ್ರೆಡಿಟ್ ಬೇಕಾಗಿಲ್ಲ ಎಲ್ಲಾರು ಚೆನ್ನಾಗಿದ್ರು ನಿಮ್ಮನ್ ನೋಡಿ ನಮ್ಗೂ ಅನಿಸ್ತದೆ ನಾವು ಮಾಡ್ಬೇಕು ಅಂತ ಅಂದಾಗ ಅದೇ ಅದೇ ಭಾವನೆ ಈಗ ಎಲ್ರು ನಿಮ್ಮನ್ ನೋಡಿ ಈಗ 65 ಜನ ಇಲ್ಲಿದೀವಿ ಅಂದ್ರೆ ನಿಮ್ಮಿಂದಾನೇ ಅಲ್ವಾ ಸಾಧ್ಯ ಅದಕ್ಕೆ ಫಸ್ಟ್ ಗುರುವಿಗೆ ನಮ್ಮನ್ನ ಕೃತಜ್ಞತೆ ತಳ್ಸೋದು ನಮ್ಮ ಒಂದು ಕರ್ತವ್ಯ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ಸರ್ ಹೇಳಿದ್ದು ನಿಮಗೆ ಸಲ್ಬೇಕು ಅನ್ನೋದು ನನ್ನ ಆಸೆಯ ರೈಟ್ ಅದು ಓಕೆ ಬಟ್ ಆದ್ರೆ ಎಲ್ಲಾದ್ರು ಯಾರಿಗೆ ಸೇರ್ತದೆ ಅಂದ್ರೆ ನಮ್ಮ ಗುರುಗಳು ಇರ್ತಾರೆ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಅವರು ಸೇರ್ಬೇಕು ಹೌದು ಸರ್ ಅವರಿಂದನೇ ಇದೆಲ್ಲ ಆಗ್ತಾ ಇರೋದು ಪ್ರಧಾನವಾಗಿ ಅವ್ರಿಗೆ ಹೋಗುತ್ತೆ ಇನ್ನೂ ಹೇಳ್ಬೇಕಂದ್ರೆ ಅದರಿಂದ ನೆಕ್ಸ್ಟ್ ಪೂರ್ಣಾತ್ಮ ಪೂರ್ಣಾತ್ಮ ಅಂದ್ರೆ ಇಡೀ ಸೃಷ್ಟಿಕರ್ತ ಪತ್ರಿಜಿ ಗುರುಗಳಿಗೆ ಎಲ್ಲರೂ ಒಂದ್ಸಲ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ಹೊಡೆಯೋಣ ಎಸ್ ಎಲ್ಲಾರು ಎಲ್ಲಾರು ನಿಂತು ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆಯೋಣ ಎಸ್ ಎಸ್ ಅದ್ಭುತವಾಗಿದೆ ಅದ್ಭುತವಾಗಿದೆ ಸ್ನೇಹಿತರೆ ಇದೇ ಬೇಕಾಗಿರೋದು ನಾನು ಆಶೆ ಪಡ್ತಾ ಇರೋದು ಇದೆ ಪ್ರತಿಯೊಬ್ಬರು ಒಂದು ಮಾಸ್ಟರ್ ಆಗಿ ತಯಾರಾಗಬೇಕು ಆಗ್ಬೋದು ದೀಪಾ ಮೇಡಮ್ ಉಮಾ ಮೇಡಮ್ ನಂದಾ ಮೇಡಮ್ ಅಶ್ವಿನಿ ಮೇಡಮ್ ಸಾವಿತ್ರಿ ಮೇಡಮ್ ನೋಡಿ ಎಷ್ಟು ಮಾಸ್ಟರ್ಸ್ ಬಂದಿದಾರೋ ಇನ್ನೂ 365 ಕಾರ್ಯಕ್ರಮಕ್ಕೆ ಹೋಗೋಕೆ ಇನ್ನು ಹೆಚ್ಚು ಸಮಯ ಇದೆ ಖಂಡಿತವಾಗಿ ಇನ್ನೂ 100 ಮಾಸ್ಟರ್ಸ್ ಅಂದ್ರೆ ನಾವು 100 ಮಾಸ್ಟರ್ಸ್ ತಯಾರು ಮಾಡೋಣ ಗುರಿ ಏನಂದ್ರೆ
ಒಂದು 100 ಮಾಸ್ಟರ್ಸ್ ತಯಾರಾಗಬೇಕು ಈ ಕಾರ್ಯಕ್ರಮದಿಂದ. ಈ 100 ಮಾಸ್ಟರ್ಸ್ ಹೇಗಿರ್ತಾರೆ ಅಂದ್ರೆ, ಏನೇ ಸಬ್ಜೆಕ್ಟ್ ಕೇಳಿ ಆನ್ಸರ್ ಮಾಡ್ತಾರೆ, ಏನೇ ಸಬ್ಜೆಕ್ಟ್ ಕೇಳಿ ಅದನ್ನು ಆನ್ಸರ್ ಮಾಡೋಂತ ಸಾಮರ್ಥ್ಯ ಆ ಜ್ಞಾನ ಅನ್ನೋದು ಅವರಲ್ಲಿ ಇರ್ತದೆ. ಇದೇ ಡಿಸ್ಟರ್ಬೆನ್ಸ್ ಆಗ್ತದೆ. ಸೊ ಏನೇ ಏನೇ ಕ್ವಶನ್ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡುವಂತ ಸಾಮರ್ಥ್ಯ ನಾವು ಇಟ್ಕೋಬೇಕು. ಅದಕ್ಕೆ ಚೆನ್ನಾಗಿ ಓದ್ಬೇಕು. ಈಗ ನಂದಾ ಮೇಡಮ್ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಓದಿ ಮತ್ತೆ ಧ್ಯಾನ ಮಾಡೋ ಜೊತೆಗೆ ಓದ್ತಾ ಇದ್ದಾರೆ. ಅಂದ್ರೆ ಧ್ಯಾನ ಮಾಡಿದ್ರೆ ಶಕ್ತಿ ಬರುತ್ತೆ, ಆತ್ಮಶಕ್ತಿ ಹೆಚ್ಚಾಗಿ ನಾವು ಬಳಸ್ಕೊಂತೀವಿ, ಅದು ಧ್ಯಾನದ ಗುರಿ. ಎರಡನೇದು, ಯಾವಾಗ ನಾವು ಚೆನ್ನಾಗಿ ಓದ್ತೀವೋ ಅಂದ್ರೆ ಸ್ವಾಧ್ಯಾಯ ಸಜನ ಸಂಗತಿ ಹೆಚ್ಚಾಗಿ ಮಾಡ್ತೀವೋ ಜ್ಞಾನ ಬೆಳೀತಾ ಹೋಗ್ತದೆ. ಆ ಜ್ಞಾನ ಯಾಕೆ ಬೇಕಾಗಿದೆ, ಇನ್ನೊಬ್ಬರಿಗೆ ಸಂದೇಹಗಳು ಸಂಶಯಗಳು ನಾವು ತೀರ್ಸಕ್ಕೆ. ಅವ್ರ ಸಂದೇಹ ಯಾವಾಗ ತೀರ್ಸಕ್ ಸಾಧ್ಯವಾಗುತ್ತೋ ಅವ್ರು ಮುಂದುವರಿಸ್ತಾರೆ, ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ. ಅವ್ರ ಜೀವನ ಪಯಣದಲ್ಲಿ ಸಂದೇಹಗಳು ಯಾವಾಗಲೂ ತೀರ್ಸ್ತಾ ಇರಬೇಕು. ಅವಾಗಲೇ ಅವ್ರ ಆತ್ಮ ಪರಿಣಿತಿ ಮತ್ತೆ ಆಧ್ಯಾತ್ಮಿಕ ಪುರೋಗತಿ ಹೆಚ್ಚಾಗತ್ತೆ, ಇಲ್ಲ ಅಂದ್ರೆ ಅವ್ರು ಮುಂದಕ್ಕೆ ಹೋಗಕ್ಕೆ ಸಾಧ್ಯವಲ್ಲ. ಅದಕ್ಕೋಸ್ಕರ ಗುರು ಬೇಕಾಗಿರೋದು. ಒಂದು ಗುರು ಅಂದ್ರೆ ಮಾರ್ಗದರ್ಶಿ ಅಷ್ಟೇ, ಅದೇನು ಅವ್ರ ಪಾದ ಪೂಜೆ ಮಾಡಬೇಕು ಇನ್ನೊಂದು ಇನ್ನೊಂದು ಅಂತ ಯಾವುದು ಆ ಲೆಕ್ಕಾಚಾರ ಇಲ್ಲೇ ಇಲ್ಲ. ನಮ್ಮ ಸಂಸ್ಥೆಯಲ್ಲಿ SPSSM ಅಲ್ಲಿ ನಮ್ಮ ಗುರುಗಳು ಇರೋದು ಇದೆ. ಯಾರಿಗೂ ಯಾರು ಪಾದ ನಮಸ್ಕಾರ ಮಾಡೋದು ಇನ್ನೊಂದು ಇನ್ನೊಂದು ಯಾವುದು ಬೇಕಾಗಿಲ್ಲ. ಒಂದೇನಂದ್ರೆ ನಮಸ್ತೆ ಮಾಡ್ಬೋದು ಅಷ್ಟುವರೆಗೂ, ಇಲ್ಲಾಂದ್ರೆ ಶೇಕ್ ಹ್ಯಾಂಡ್ ಕೊಡ್ಬೋದು ಅಷ್ಟುವರೆಗೆ. ಅದೇ ಒಂದು ರೆಸ್ಪೆಕ್ಟ್, ಒಂದು ವಿನಯ ಅನ್ನೋದು ನಾವು ತೋರಿಸ್ಬೋದು. ಅದಕ್ಕಿಂತ ಇನ್ನು ಹೆಚ್ಚಾಗಿ ಬೇಕಾಗಿರೋದೇ ಅಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ಸೊ ಹೆಚ್ಚು ಜ್ಞಾನ ಕಲಿತ ಇನ್ನು ಪ್ರತಿಯೊಬ್ಬರಿಗೆ ಅವ್ರಿಗೆ ಏನೇನು ಸಲಹೆಗಳು ಅಂದ್ರೆ ಏನೇನು ಅವ್ರಿಗೆ ದಿಕ್ಸೂಚಿ, ಒಂಥರ ದಿಕ್ಸೂಚಿ ಅಂತ ಹೇಳ್ತೀವಲ್ಲ, ಈಗ ಸ್ಟೀಮರ್ ಹೋಗ್ತಾ ಇದೆ, ಸ್ಟೀಮರ್ಗೆ ಒಂದು ರಾಡಾರ್ ತರ. ರಾಡಾರ್ ಇಲ್ಲ ಅಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು, ಯಾವ ರಾಜ್ಯಕ್ಕೆ ಹೋಗ್ಬೇಕು ಅದು ಗೊತ್ತಿಲ್ಲ. ಈ ಇಡೀ ಸಾಗರ ಇದು ದೊಡ್ಡ ಸಾಗರ, ಜೀವನವೇ ದೊಡ್ಡ ಸಾಗರ. ಆ ಸಾಗರದಲ್ಲಿ ಒಂದು ರಾಡಾರ್ ಇದ್ರೆ ಅಂದ್ರೆ ಒಂದು ಗುರು ಒಂದು ಮಾರ್ಗದರ್ಶಿ ಇದ್ರೆ ಖಂಡಿತವಾಗಿ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ತಾರೆ. ಅವಾಗ ಆದ್ರ ನಮ್ಮ ಜೀವನ ಪಯಣ ಈಸಿ ಆಗತ್ತೆ. ಅದಕ್ಕೋಸ್ಕರನೇ ಮಾರ್ಗದರ್ಶಿ, ಒಂದು ಗುರು, ಒಂದು ಮೆಂಟರ್, ಒಂದು ಗುರು ಬೇಕಾಗತ್ತೆ ಅಂತ ಹೇಳೋದು. ಓಕೆ, ಸೊ ನಿಜವಾಗಿ ಇವತ್ತು ಅದ್ಭುತವಾಗಿದೆ. ಎಷ್ಟೋ ಮಾಸ್ಟರ್ಸ್ ಈಗಾಗಲೇ ಎಷ್ಟೋ ಗುರುಗಳು ತಯಾರಾಗ್ತಾ ಇದ್ದಾರೆ. ಇದು ನನ್ನ ಆಸೆ, ಒಂದು ಸ್ವಲ್ಪ ಕನಸು ನೆನೆಸಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಖಂಡಿತವಾಗಿ ಇನ್ನೂ ಹೆಚ್ಚಾಗ್ತದೆ ಅಂತ ತಿಳ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಅದ್ಭುತವಾಗಿದೆ. ಇನ್ನು ಯಾರಾದರೂ ಇನ್ನೂ ಏನಾದರೂ ಅನಿಸ್ಬೇಕಂದ್ರೆ ದಯವಿಟ್ಟು ನಿಮ್ಮ ಅನುಭವಗಳು, ನಿಮ್ಮ ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ದೀಪಾ ಮೇಡಮ್ ಇಂಥ ಸೀನಿಯರ್ ಮಾಸ್ಟರ್ಸ್ ಇವರೆಲ್ಲ ಸ್ವಲ್ಪ ನಿಮ್ಮ ಮಾಹಿತಿ ಹಂಚ್ಕೊತಾ ಹೋಗಿ, ಅಂದ್ರೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಮೆಸೇಜ್. ಓಕೆ ರೈಟ್, ದೀಪಾ ಅವ್ರನ್ನ ಅನ್ಮಿಟ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ಪೂರ್ತಿ ಈಗ ಪೂರ್ಣಗೊಳಿಸ್ತಾ ಇದೀವಿ, ಅಂದ್ರೆ ಮುಕ್ತಾಯ ಮಾಡೋಕ್ಕೆ ಸಿದ್ಧವಾಗಿದೆ. ಸೊ ಆಲ್ಮೋಸ್ಟ್ ಆಸನ್ನ ಆಗಿದೆ ಸಮಯ. ಈಗೇನಂದ್ರೆ ಸ್ವಲ್ಪ ಮಾಸ್ಟರ್ಸು ನಿಮ್ಮ ಉದ್ದೇಶ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ನಿಮ್ಮ ಉದ್ದೇಶ, ಈಗ ದೊಡ್ಡೇಗೌಡ ಸರ್ ಅವ್ರು ವ್ಯಕ್ತಪಡಿಸಿದ್ದಾರೆ, ಅದೇ ತರ ಇನ್ನೊಂದು 4-5 ಮಾಸ್ಟರ್ಸ್ ಮಾತಾಡಿ ಆಮೇಲೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ಇವತ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಇವತ್ತು ಫಸ್ಟ್ ಬೆಳಗ್ಗೆಯಿಂದ ಉಮಾ ಮೇಡಮ್ದು ಫಸ್ಟ್ ಇತ್ತಲ್ಲ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ನಮ್ ಸಾವಿತ್ರಿ ಅಮ್ಮ ಅಕ್ಕ ಮಹಾದೇವಿ ಅವರ ವಚನಗಳ ಮೂಲಕ ತುಂಬಾ ಚೆನ್ನಾಗಿ ಅವರದ್ ವರ್ಣನೆ ಮಾಡಿ ಹೇಳಿದ್ರು. ನಂದಾ ಮೇಡಮ್ ಹೆಲ್ತ್ ಬಗ್ಗೆ ತುಂಬಾನೇ ಒಳ್ಳೆ ಟಿಪ್ಸ್ ಕೊಟ್ರು. ಅವ್ರು ನಿಜವಾಗ್ಲೂ ಅವರು ನಮ್ಮ ಗ್ರೂಪ್ ಅಲ್ಲಿ ಅವರು ಒಬ್ರು ಡಾಕ್ಟರ್, ಯಾಕಂದ್ರೆ ಅವರು ಡಯಟ್ ಡಾಕ್ಟರ್ ಅಂತಾನೆ ಹೇಳ್ಬೇಕು. ಅವರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಟಿಪ್ಸ್ ಅನ್ನ ಕೊಟ್ರು. ಮತ್ತೆ ನಮ್ಮ ಕೇಶವ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ನೀತಿ ಕಥೆಯನ್ನ ಹೇಳಿದ್ರು. ನಾಯಿಗೆ ಎಷ್ಟು ನಿಯತ್ತಿರುತ್ತೆ ಅಂದ್ರೆ ನಿಜವಾಗ್ಲೂ ಮನುಷ್ಯರಿಗಿಂತ ಜಾಸ್ತಿ ನಾಯಿಗೆ ನಿಯತ್ತಿರುತ್ತೆ. ಆ ಕಥೆನು ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಮಮತಾ ಮೇಡಮ್ ಸಹ 6 ಯೋಗಗಳು ಹೇಳಿದ್ರು, ತುಂಬಾನೇ ಚೆನ್ನಾಗಿ ಹೇಳಿದ್ರು. ನಮ್ಮ ದೇಹದಲ್ಲಿ ಎಷ್ಟೊಂದು ಕಸ ಇರುತ್ತೆ ಅದು ನಮ್ಗೆ ಗೊತ್ತಿರೋದಿಲ್ಲ. ನಾವು ನಿಜವಾಗ್ಲೂ ನಮ್ಮ ಒಂದು ದೇಹದಲ್ಲಿರುವ ಒಂದು ಕಸಗಳನ್ನ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಒಳ್ಳೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮಮತಾ ಮೇಡಮ್. ಪಾಪ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅಂತ ಹೇಳಲೇಬಾರ್ದು, ಎಲ್ಲಾರ್ನು ನಗ್ಸಿದ್ರು ಅಂತರ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನೀವೊಂದು ಎಲ್ಲರಿಗೂ ಇನ್ಸ್ಪಿರೇಷನ್, ಯಾಕಂದ್ರೆ ಎಲ್ಲಾರು ನಗೋದು ಕಷ್ಟನೇ, ನಗ್ಸೋದು ತುಂಬಾನೇ ಕಷ್ಟ, ನಗೋದು ಅವ್ರವ್ರ ಇಷ್ಟ, ಆದ್ರೂ ನೀವ್ ಎಲ್ಲಾರನ್ನು ನಗ್ಸಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದು ನಿಮ್ಮಲ್ಲಿರೋ ಒಂದು ತುಂಬಾ ಒಳ್ಳೆಯ ಗುಣ. ಯಾಕಂದ್ರೆ ಎಲ್ಲಾರು ನಗ್ತಾ ಇರ್ಬೇಕು, ನಗುವೆ ಜೀವನ ಅಂತ ನಾನು ಅನ್ಕೊಂತೀನಿ. ನಗೋದ್ರಿಂದ ನಮ್ಮಲ್ಲಿರೋ ಎಷ್ಟೋ ಕಾಯಿಲೆಗಳು ದೂರ ಆಗುತ್ತೆ, ಮತ್ತೆ ನಗೋದ್ರಿಂದ
ಇದರಿಂದ ನಮ್ಮಲ್ಲಿ ದೇಹದಲ್ಲಿ ಎಷ್ಟೊಂದು ನರಗಳೆಲ್ಲ ಆಕ್ಟಿವ್ ಆಗುತ್ತೆ. ಅದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿತ್ತು. ರಾಜ್ಕುಮಾರ್ ಡೈಲಾಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ನಾನು ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ನಂದಾ ಮೇಡಮ್ದು ಒಂದು ಕ್ವಶನ್ ಕೇಳೋದಿತ್ತು, ಅವ್ರು ಎಷ್ಟು ವರ್ಷದಿಂದ ಡಯಟ್ ಅನ್ನ ಪ್ಲಾನ್ ಮಾಡಿ ಮಾಡ್ತಾ ಇದಾರೆ ಅಂತ ಒಂದು ಕ್ವಶನ್ ಇತ್ತು ನನಗೆ ಕೇಳಿಕ್ಕೆ ನಂದಾ ಮೇಡಮ್ಗೆ. ಮೇಡಮ್, ನಾನು 3 ವರ್ಷದಿಂದ ಇದು ನಿಸರ್ಗಾಹಾರ ಡಯಟ್ ಮಾಡ್ತಾ ಇದ್ದೀನಿ 3 ವರ್ಷದಿಂದ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ದು ತುಂಬಾ ಚೆನ್ನಾಗಿತ್ತು ಮೇಡಮ್, ನಿಮ್ದು ಒಂದು ಪಾಲಿಸಿ ಇದೆಯಲ್ಲ ತುಂಬಾನೇ ಚೆನ್ನಾಗಿದೆ, ಹೆಲ್ತ್ ಪಾಲಿಸಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಹಂಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಗುರು, ನನ್ನ ನೆಚ್ಚಿನ ಗುರು, ನನ್ನ ಹೆಮ್ಮೆಯ ಗುರು, ನನ್ನ ಪ್ರೀತಿಯ ಗುರು ರಂಗನಾಥ್ ಗುರುಜಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ರೈಟ್, ಧನ್ಯವಾದಗಳು ಮೇಡಮ್. ಎಲ್ಲಾ ಮಾಸ್ಟರ್ಸ್ ಇವತ್ತು, ಉಮಾ ಮೇಡಮ್, ಸಾವಿತ್ರಿ ಮೇಡಮ್, ಎಲ್ಲಾ ಏನಿವತ್ತು ಕ್ಲಾಸ್ ಕೊಟ್ಟಿದ್ದಾರೆ ಎಲ್ಲ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದೀರಿ. ನೆಕ್ಸ್ಟ್ ಶನಿವಾರನು ಕೂಡ ಇನ್ನೂ ಅತ್ಯದ್ಭುತವಾಗಿ ಕೊಡ್ತಾ ನಮ್ಮೆಲ್ಲರನ್ನು ಮನರಂಜಿಸ್ತೀರಿ ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ದೀಪಾ ಮೇಡಮ್, ನೀವು ಕೂಡ ನೀವು ಎನ್ಕರೇಜ್ ತುಂಬಾ ಮಾಡ್ತೀರಾ ಈ ತರ ಮಾಡೋದ್ರಿಂದ. ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಇನ್ನೂ ಹೊರಗಡೆ ಹಾಕೋದಕ್ಕೆ ನಮ್ಗೆ ಒಂದು ಜೋಶ್ ಬರುತ್ತೆ, ಸಹಕಾರಿ ಗೊತ್ತೆ ಅಂತ ಹೇಳ್ಬೋದು. ನಿಮ್ಗೂ ಕೂಡ ಧನ್ಯವಾದಗಳು, ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಾಸ್ಟರ್ಸ್ ಇನ್ನು ಹೊಸ ಹೊಸಬ್ರು ಬರ್ಲಿ ಅಂತ ನನಗೂ ಆಸೆ, ಯಾಕಂದ್ರೆ ಪ್ರತಿ ಸರಿನು ನಾವೇ ಮಾಡಿದ್ರೆ ಮಾಡೋದ್ ಬೇಡ, ಹೊಸ ಹೊಸಬ್ರು ಬರ್ಲಿ ಅಂತ ನನಗೂ ಆಸೆ ತುಂಬಾನೇ. ನೆಕ್ಸ್ಟ್ ನಾನು ಅನ್ಕೊಂಡಿದೀನಿ ನಮಗ ಯಾರು ದೊಡ್ಡೇಗೌಡರು ಸರ್ ಬರ್ಬೇಕು ಮುಂದೆ ನೆಕ್ಸ್ಟ್ ವೀಕ್ ಅಂತ ಅನ್ಕೊಂಡಿದೀನಿ. ನಮ್ ಬಸವರಾಜ್ ಸರ್ ಬರ್ಬೇಕು, ತುಂಬಾ ಹೊಸಬ್ರು. ಮೇಡಮ್, ನಮ್ನ ಈಗ ಈ ಸಲ ಸೆಷನ್ ದಾರ ಯಾರು ಪಾಲ್ಗೊಂಡಾರ ಅವ್ರು ಬಿಟ್ಟು ನೀವು ಚೀಟಿ ಹತ್ತಿ ಬಿಡ್ರಿ, ಯಾರು ಬರ್ತಾರ ಅವ್ರು ಕಂಪಲ್ಸರಿ ಟ್ಯಾಲೆಂಟ್ ತೋರಿಸ್ಬೇಕಂತ ಹಂಗ ಮಾಡಿ. ಬರೋದೇ ಇಲ್ಲ ಮೇಡಮ್, ಯಾಕಂದ್ರೆ ಅವ್ರು ವಾಲಂಟಿಯರ್ ಆಗಿ ಅವ್ರೇ ಮುಂದೆ ಬರ್ಬೇಕು ಅಂತ. ಇಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ಲಿ ಅನ್ನೋದು ಮೇಲೆ ಫೋನ್ ಮಾಡಿ ಇಲ್ಲಿ ಅಂತ, ಎಲ್ಲರದು ಟ್ಯಾಲೆಂಟ್ ನಮಗೂ ಸಿಗ್ಲಿ ಅಂತ, ಅವ್ರ ಜ್ಞಾನದಿಂದ ನಾವು ಪಡೆಯೋದು ಬೇಕಾದಷ್ಟು ಇರುತ್ತೆ. ಹೌದು ಮೇಡಮ್, ಹೌದು. ಥ್ಯಾಂಕ್ ಯು ನಂದಾ ಮೇಡಮ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಈಗ ಇನ್ನೊಂದು, ಇನ್ನು ದಯವಿಟ್ಟು ಯಾರಾದರೂ ಈ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅನುಭವ ಹಂಚ್ಕೊಳ್ಳಿ, ನಿಮ್ಮ ಮೆಸೇಜ್. ನಮಸ್ತೆ ಗುರುಗಳೇ. ಅದೇನಾಗಿದೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ನೆಲದ ಮರಿಯೇ ನಿಧಾನದಂತೆ, ತಿಲದ ಮರಿಯೇ ತೈಲದಂತೆ, ಪ್ರತಿಯೊಬ್ಬರಲ್ಲಿ ಒಂದೊಂದೊಂದೊಂದ್ ತರ ಜ್ಞಾನ ಅಡಗಿದೆ. ಆ ಜ್ಞಾನ ಪುಟಿದೆಬ್ಬಿಸುವಂತ ಶಕ್ತಿ ನಿಮಗೆ ಪರಮಾತ್ಮನ ಕೊಟ್ಟಿದ್ದಂತ. ದೀಪಾ ಮೇಡಮ್ ಅವ್ರಿಗಾಗ್ಲಿ ಅಥವಾ ಅಶ್ವಿನಿ ಮೇಡಮ್ ಅವ್ರಿಗಾಗ್ಲಿ, ಪ್ರತಿಯೊಬ್ಬರಲ್ಲಿ ಏನಾಗಿದೆ ಅಂದ್ರಿ, ಒಬ್ಬರ ಜ್ಞಾನ ಒಬ್ಬರಿಗೆ ಇಲ್ಲ ಅಂತ ಹೇಳಿದ್ರು, ಒಬ್ಬೊಬ್ಬರಲ್ಲೇ ಒಂದೊಂದೊಂದೊಂದು ಬೇರೆ 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 ರೀತಿ ಒಂದು ಜ್ಞಾನ ಉಂಟಲ್ರಿ. ಆ ಜ್ಞಾನದ ಅನುಭವದ ಅಮೃತ ಒಂದು ತಟ್ಟೆ ಅಂದ್ರೆ, ಇದೊಂದು ತಾವು ಏನ ಧ್ಯಾನ ಶಿಬಿರ ಅಂತ ಏನಿದಲ್ರಿ, ಇದೊಂದು ತಟ್ಟೆ. ತಟ್ಟೆಯಲ್ಲಿ ಇದೇನಾಯ್ತು, ರೊಟ್ಟಿ ಹಲವಾರು ತರ ತರ ಪಲ್ಲೆ, ಹಣ್ಣು, ಸಾರು, ತುಪ್ಪ, ಇದೆಲ್ಲ ತರ ತರ ಇರ್ತದೆ. ಹಂಗ ನಾವೆಲ್ಲರ ತರ ತರ ಆಹಾರಗಳು ನಾವೆಲ್ಲರೂ. ಆದ್ರೆ ತಟ್ಟೆ ಅನ್ನುವಂತ ಒಂದು ಮಹತ್ವ ಇದಲ್ರದು, ಅದರಲ್ಲಿ ಇರುವಂತ ಆಹಾರ ಮಾತ್ರ ಹೋಗುತ್ತೆ, ಆದ್ರೆ ತಟ್ಟೆ ಅಲ್ಲೇ ಉಳಿಯುತ್ತೆ. ಅದೇ ಪ್ರಕಾರ ನಾವು ನೀವೆಲ್ಲರೂ ನಮ್ಮಲ್ಲಿ ಇರುವಂತ ಒಂದೊಂದೊಂದು ರುಚಿ ಬೇರೆ. ಆ ರುಚಿಯ ಸಮಗ್ರ ಎಲ್ಲಿ ಹೋಗಿ ಮುಟ್ಟುತ್ತೆ, ನಮ್ಮ ಜಠರದೊಳಗೆ ಹೋಗಿ ಮುಟ್ಟುತ್ತೆ. ಆ ಜಠರದಲ್ಲಿರುವಂತ ಒಂದು ರಕ್ತ ಯಾವ ರೀತಿ ನಮ್ಮಲ್ಲಿ ಮೆದುಳಿನಿಂದ ಹಿಡ್ಕೊಂಡು ಕಾಲಿನಿಂದ ಹಿಡ್ಕೊಂಡು ಎಲ್ಲ ಕಡೆ ನಮ್ಮ ಕಡೆ ಹರಿತಾ ಇರ್ತದಲ್ರಿ, ಅದೇ ಪ್ರಕಾರ ಒಂದು ಜ್ಞಾನದ ಅನುಭವದ ಅಮೃತವು ಸಹಿತ ಆನಂದದ ಒಂದು ಸಾಗರದತ್ತ ಒಯ್ತಾ ಇದ್ರೆ, ಅದಕ್ಕಾಗಿ ಒಂದು ಹಾಸ್ಯ, ಒಂದು ಕಥೆ, ಒಂದು ಹಲವು ಸಮಗ್ರ ಒಂದು ಪ್ರತಿಯೊಬ್ಬರಲ್ಲಿ ಒಂದು ಪ್ರತಿಯೊಂದು ಒಂದು ಶಕ್ತಿ ಆಗಿರಲಿ, ಆ ಶಕ್ತಿ ಹೊರಹೊಮ್ಮಿಸುವಂತ ಶಕ್ತಿ ನಮ್ಮ ರಂಗನಾಥ ಗುರುಜಿಯರಲ್ಲಿ ಇದೆ ಅಂತ ಹೇಳ್ಕೊಂಡ್ರೆ, ಆ ಶಕ್ತಿ ಪತ್ರಿಜಿಯವರು ಅವ್ರಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿದೆ ಇದು, ವಿಶೇಷ. ಯಾಕಂದ್ರೆ ಒಂದೊಂದು ಏನಾಗ್ತದೆ ರೀ, ಆ ಮಗು ಹಸಿಬೇಕು, ತಾಯಿ ಹಾಲು ಕುಡಿಸಬೇಕು. ಹಸಿವಿಲ್ಲದ ಮಗುವಿಗೆ ನಾವು ಹಾಲು ಉಡಿಸಿದ್ರೆ ಅದು ಏನಾಗ್ತದ್ರಿ, ಉಲ್ಟಿ ಆಗಿಬಿಡ್ತದ್ರಿ. ಅದಕ್ಕಾಗಿ ರಂಗನಾಥ ಗುರುಜಿ ಅಂತವ್ರು ತುಂಬಾ ಹಸಿದ್ರು, ಅದಕ್ಕಾಗಿ ಪತ್ರಿಜಿ ಗುರುಜಿಯವರು ಬಂದ ಕಷಿಂದ ಅವರಿಗೆ ಹಾಲನ್ನು ಉಣಬಡಿಸಿದ್ದಾರೆ. ಇವಾಗ ಏನಾಗ್ಬಿಡ್ತಿತ್ತದ, ರಂಗನಾಥ ಗುರುಜಿಯವರು ನಮ್ಮೆಲ್ಲರಿಗೆ ಒಂದು ಪ್ರೀತಿಯಿಂದ ಚಂದಮಾಮನ ತೋರಿಸಿ ಮಗುವಿಗೆ ಹೇಗೆ ಉಣಿಸ್ತೇವೋ, ಗುಬ್ಬಚ್ಚಿ ಕಾಗಕ್ಕನ್ನು ತೋರಿಸಿ ಹೆಂಗ ನಾವು ಮಕ್ಕಳಿಗೆ ನಾವು ಊಟ ಬಡಿಸ್ತೇವೋ, ಅದೇ ರೀತಿ ರಂಗನಾಥ ಗುರುಜಿಯವರು ಸಹಿತ ನಮ್ಮ ಮುದ್ದು ಮಕ್ಕಳಿಗೆ ಅರಿಯಲಾರದ ಅಜ್ಞಾನದಿಂದ ಈ ಸಂಸಾರದ ಆಟದಲ್ಲಿ ನಾವು ತೊಡಗಿದೇವ್ರು. ನಾವು ಈ ಸಂಸಾರದ ಆಟ ಪಾಠವನ್ನು ಬಿಡಿಸಿ ನಮ್ಮನ್ನ ಆಧ್ಯಾತ್ಮಿಕ ದತ್ತ ನಮ್ಮನ್ನ ಕರೆದುಕೊಂಡು ಬಂದು ನಮ್ಮ ಜ್ಞಾನದ ಊಟವನ್ನು ಬಡಿಸ್ತಾ ಇದಾರಲ್ರಿ, ಅದಕ್ಕಾಗಿ ಅವರಿಗೆ ತುಂಬಾ 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 ಹೃದಯದ ಧನ್ಯವಾದಗಳನ್ನು, ತುಂಬಾ ಹೃದಯದ ಒಂದು ನಮಸ್ಕಾರವನ್ನು ನಾವು ಎಲ್ಲರೂ ಅವರಿಗೆ ಅರ್ಪಿಸೋಣ. ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
ನೀವು ಅಷ್ಟೇ ಮೇಡಮ್, ಸಾವಿತ್ರ ಮೇಡಮ್, ನಿಮ್ಮ ಜ್ಞಾನ ಅಗಣಿತ ನಿಜವಾಗ್ಲು. ನಿಮ್ ವಚನಗಳು, ನಿಮ್ ಮಾತ್ ಕೇಳ್ತಾ ಇದ್ರೆ ನಮಗೂ ಆತರ ಮಾತಾಡ್ಬೇಕು, ಆತರ ಅನುಭವ ನಮ್ಗೆ ಬೇಕು ಅಂತ ಅನ್ಸುತ್ತೆ ಮೇಡಮ್. ಅಷ್ಟೊಂದು ಪರಿಣಿತರು ಮೇಡಮ್ ನೀವು. ನಿಮ್ಮಲ್ಲೇ ಇದೀರಿ, ಸಾಕಷ್ಟು ಜ್ಞಾನ ಉಂಟು ನಿಮ್ಮಲ್ಲಿ, ಹಲವು ರೂಪದಿಂದ ಬರ್ತಾ ಇದ್ದೀರಿ, ಹರಿದು ಬರ್ತಾ ಇದ್ದೀರಿ. ರೇಣಿ ಮೇಡಮ್ ಅವರು, ಸಾವಿತ್ರಿ ಮೇಡಮ್ ಬಂದ್ಬಿಟ್ಟು ಆಧುನಿಕ ಅಕ್ಕ ಮಹಾದೇವಿ ಮೇಡಮ್ ಅವರು. ಅವರು ಯಾಕೆಂದ್ರೆ ಅವ್ರದ್ದು ವಾಯ್ಸ್ ಹಂಗೆ ನಮ್ಮ ನಾರ್ತ್ ಕರ್ನಾಟಕ ವಾಯ್ಸ್ ಇದೆಯಲ್ವಾ, ತುಂಬಾ ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಸೊಗಡೆ ಇರುತ್ತೆ ಅದ್ರಲ್ಲಿ. ಇಲ್ಲ ಮೇಡಮ್, ಈಗ ರಂಗಸ್ಥರದ್ದೇ ಅರ್ಥ ಮಾಡ್ಕೊಂತೀವಿ ಅಂದ್ರೆ ನಿಮ್ದು ಅರ್ಥ ಮಾಡ್ಕೊಳಕ್ ಆಗಲ್ಲ ಮೇಡಮ್. ಆಮೇಲೆ ಇದು ಮೇಡಮ್, ರೇಣು ಮೇಡಮ್, ನೀವು ಕವನ ಇದೆಯಲ್ಲ, ಕವನಗಳನ್ನೆಲ್ಲ ಒಂದ್ ಕಡೆ ಹಂಗೆ ಇಟ್ಕೊಂಡಿರಿ ಮೇಡಮ್, ಸರಿನಾ, ಒಂದ್ ಕಡೆ ಸ್ಟೋರ್ ಮಾಡಿ ಮೇಡಮ್. ಅದು ಓಕೆ, ಅದು ಫ್ಯೂಚರ್ ಅಲ್ಲಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡೋಣ ಮೇಡಮ್. ಅದು ಓಕೆ, ಐಡಿಯಾ ಇದೆ. ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನೆಲ್ಲ ನೀವ್ ಹೇಳ್ತಾ ಇರ್ತೀರಾ, ಅದು ನಿಮ್ಗೆ ತಿರುಪತಿ ಆಗುತ್ತೆ ಏನು ಅಂತ ನಂಗೆ ಡೌಟ್ ಆಗ್ತಿದೆ. ಹ್ಮ್ ಮೇಡಮ್, ನಿಮ್ದು ನಿಮ್ಮ ವಯಸ್ಸು ಮತ್ತೆ ದೀಪಾ ಮೇಡಮ್ದು ಅಷ್ಟೇ, ನಾನು ಹೇಳಿರ್ತೀನಿ ದೀಪಾ ಮೇಡಮ್ ಅದು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಇಲ್ಲ ಅವ್ರು ಮಾತಾಡಿರ್ತಾರೆ, ಇಲ್ಲ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಓಕೆ, ಅದು ನಂಗೆ ಇಟ್ಕೊಂಡಿರಿ ಮೇಡಮ್. ಓಕೆ, ನನಗೂ ಆಕ್ಚುಲಿ ಅದು ನನಗೂ ಆ ಟ್ಯಾಲೆಂಟ್ ಇತ್ತು ಮೇಡಮ್, ನನಗೆ ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಕವನಗಳನ್ನ ಬರಿತಾ ಇದ್ದೆ. ಆಮೇಲೆ ಡ್ಯೂ ಟು ವರ್ಕ್ ಮತ್ತೆ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಫೀಲ್ಡ್ ಇಂದ ಅದೆಲ್ಲ ಅದೆಲ್ಲ ಹೋಗ್ಬಿಡ್ತು. ನನಗೆ ಎಷ್ಟೋ ಸರಿ ನೀವು ಕವನ ಹೇಳ್ತಿರ್ಬೇಕಾರೆ ಹಂಗ ಅನ್ಸ್ತಾ ಇರ್ತದೆ. ಓಕೆ, ಅವನ್ನೆಲ್ಲ ಸೇವ್ ಮಾಡಿ ಮೇಡಮ್. ಒಳಗಡೆ ಇರುತ್ತೆ ಮತ್ತೆ ಬರುತ್ತೆ ಅದು ಆಚೆ ಕಡೆ. ಹೌದು ಸರ್, ಹೌದು, ಪ್ರಯತ್ನ ಮಾಡಿ ಅಷ್ಟೇ. ಹೌದು ಸರ್, ಹೌದು, ಒಂದ್ ಸರ್ ನಂದಾ, ಒಂದ್ ನಿಮಿಷ ಮೇಡಮ್. ಎಸ್ ಮೇಡಮ್, ಎಸ್ ಮೇಡಮ್, ಹೇಳಿ ಹೇಳಿ ಮೇಡಮ್. ಅದೇ ನಂದಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು ಹೆಲ್ತ್ ಬಗ್ಗೆ. ನಂದಾ ಮೇಡಮ್ ಮೋಸ್ಟ್ಲಿ ರಂಗನಾಥ್ ಸರ್ ಪ್ಲೇಸ್ ನ ಆಕ್ಯುಪೈ ಮಾಡ್ಕೊಂತಾರ ಫ್ಯೂಚರ್ ಅಲ್ಲಿ, ನಂದಾ ಮೇಡಮ್. ಆಮೇಲೆ ನಮ್ಮ ನಮ್ಮ ಅಕ್ಕ ಇದಾರಲ್ಲ ಮೇಡಮ್, ಯಾರು, ಉಮಾಕ್ಕ ಇದಾರಲ್ವಾ, ಉಮಾಕ್ಕ ಅವರು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು, ಇವತ್ತು ಕರೆಕ್ಟ್ ಆಗಿ ಮೊಬೈಲ್ ಎಲ್ಲ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ರು. ದಯವಿಟ್ಟು ಪ್ರತಿದಿನ ಹಾಗೆ ಮಾತಾಡಿ. ಮತ್ತೆ ನಮ್ಮ ಇವ್ರು ಇದಾರೆ, ಜಗದೀಶ್ ಇದಾರೆ, ಜಗದೀಶ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅವರು ಟ್ರಾವೆಲ್ ಬಗ್ಗೆ ಮಾತಾಡ್ಬೇಕು, ಅದಕ್ಕೆ ಮಾತಾಡ್ಬೇಕು ಹಾಗೆ ನನ್ನ ರಿಕ್ವೆಸ್ಟ್. ಯಾಕಂದ್ರೆ ಯಾವಾಗ್ಲೂ ಟ್ರಾವೆಲ್ ಅಲ್ಲಿ ಇರ್ತಾರೆ ಅವರು, ಈಗ ಕೇಳಿದ್ರೆ ನಾನು ತಿರುಪ್ತಿನಲ್ಲಿ ಇದ್ದೀನಿ ಅಂತಾರೆ, ಆಮೇಲೆ ಇನ್ನೊಂದ್ಸರಿ ಕೇಳಿದ್ರೆ ಕನ್ಯಾಕುಮಾರಿ ಅಂತಾರೆ, ಇನ್ನೊಂದ್ಸರಿ ಕೇಳಿದ್ರೆ ಯಾವ್ದು ಹೇಳಲಿಲ್ಲ ಅಂದ್ರೆ ಸರ್ಜಾಪುರದಲ್ಲಿ ಇದ್ದೀನಿ ಅಂತಾರೆ ಅವರು. ಇವತ್ತು ನೋಡಿ ಅವರು ಎಲ್ಲಿದ್ದಾರೆ ಅಂದ್ರೆ ಬೆಂಗಳೂರಲ್ಲಿ, ಈಗ ಕೇಂದ್ರಕ್ಕೆ ಬಂದಿದ್ದಾರೆ ಆಲ್ರೆಡಿ ಈಗಾಗಲೇ. ಆಮೇಲೆ ಇವರು ಜಗದೀಶ್ ಸರ್ ಇದಾರೆ, ಜಗದೀಶ್ ಬಾವಿಕಟ್ಟೆ ಅವರು ಅಗ್ರಿಕಲ್ಚರ್ ಬಗ್ಗೆ, ಮತ್ತೆ ಇನ್ನೊಬ್ರು ರೆಡ್ಡಿ ಸರ್ ಇದಾರೆ ಮೋಸ್ಟ್ಲಿ ಚಿಂತಾಮಣಿನವರು ಅಂತ ಅನ್ಸುತ್ತೆ, ಅವರು ಅಗ್ರಿಕಲ್ಚರ್ ಬಗ್ಗೆ, ದಯವಿಟ್ಟು ಅವರು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ಬೇಕು. ಮತ್ತೆ ಗಂಗಾ ಮೇಡಮ್ ಮೋಸ್ಟ್ಲಿ ಇವತ್ತು ಇಲ್ಲ ಅನ್ಸುತ್ತೆ. ಗಂಗಾ ಮೇಡಮ್ಗೆ ಮೋಸ್ಟ್ಲಿ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ 5 ನಿಮಿಷ 10 ನಿಮಿಷ ಕೊಡ್ಲೇಬಾರ್ದು ಅವ್ರಿಗೆ, ಅವ್ರಿಗೆ ಒಂದ್ 2 ಗಂಟೆ ಕೊಡ್ಬೇಕಾಗುತ್ತೆ ಅವ್ರಿಗೆ ಗಂಗಾ ಮೇಡಮ್ಗೆ. ಸರಿ, ಓಕೆ ಸರ್, ಸಮಯ ತುಂಬಾ ಕೊಡ್ಬೇಕಾಗತ್ತೆ. ಹೌದು ಸರ್, ಹೌದು, ಹೌದು, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಹೌದು, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಸ್ನೇಹಿತರೆ, ಈಗ ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆದಿದೆ. ಇದೇ ತರ ನಾವು ಪ್ರತಿ ಶನಿವಾರ ವಿಶೇಷವಾಗಿ ನಡ್ಸ್ಕೊಳ್ಳೋಣ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಗ್ರೀನ್ ಜ್ಯೂಸು ಯಾರು ಮಾಡ್ತಾ ಇದ್ರು, ಸ್ವಲ್ಪ ಯಾರಾದ್ರೂ ಮಾಡ್ತಾ ಇದ್ರೆ ಗ್ರೀನ್ ಜ್ಯೂಸ್ ನೀವು ಕುಡಿತಾ ಇದ್ರೆ ದಯವಿಟ್ಟು ಒಂದ್ಸರಿ ಎಸ್ ನಿಮ್ಮ ಅನುಭವ ಹೇಳ್ತಾ ಹೋಗಮ್ಮ, ಹೇಗೆ ತಯಾರು ಮಾಡ್ಕೊಳೋ ಸ್ವಲ್ಪ ಸೂಚನೆ ಕೊಡಿ ಎಲ್ಲರಿಗೂ, ಮತ್ತೆ ನಿಮ್ಮ ಅನುಭವ ಹೇಳಿ ದಯವಿಟ್ಟು. ಎಸ್ ನಮಸ್ತೆ ಗುರುಜಿ, ನಾನು ಗ್ರೀನ್ ಜ್ಯೂಸ್ ಮಾಡ್ತೀನಿ, ಯಾಕಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ಪುದೀನಾ ಜ್ಯೂಸ್ ತುಂಬಾನೇ ಮಾಡ್ತೀನಿ, ನಂಗೆ ಪುದೀನಾ ಅದು ತುಂಬಾ ಇಷ್ಟ ಆಗುತ್ತೆ. ಅದನ್ನೇನಿಲ್ಲ, ಫಸ್ಟ್ ಸೊಪ್ಪನ್ನು ತಗೊಂಡ್ ಬರ್ಬೇಕು, ಅದನ್ನೆಲ್ಲ ಬಿಡಿಸ್ಬೇಕು, ಸಪ್ರೇಟ್ ಆಗಿ ಬಿಡಿಸಿ ನೀರಲ್ಲಿ ಚೆನ್ನಾಗಿ ಉಪ್ಪು ನೀರಲ್ಲಿ ಸ್ವಲ್ಪ ಉಪ್ಪು ನೀರಲ್ಲಿ ವಾಶ್ ಮಾಡ್ಬೇಕು. ವಾಶ್ ಮಾಡಿದ್ಮೇಲೆ ನಮ್ಮನೇಲಿ ಇರುತ್ತೆ ಅಲ್ಲ ಗುರುಜಿ, ಆರ್ಗ್ಯಾನಿಕ್ ಬೆಲ್ಲ ಬೇಕಾದ್ರೆ ಯೂಸ್ ಮಾಡೋರು ಬೆಲ್ಲ ಮಾಡ್ಬೋದು, ನಾನು ಬೆಲ್ಲನೂ ಹಾಕೋದಿಲ್ಲ. ನಾನು ಏನ್ ಮಾಡ್ತೀನಿ, ಅದ್ರ ಜ್ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಒಂದ್ ಫ್ರೂಟ್ ಹಾಕ್ತೀನಿ, ಒಂದ್ಸರಿ ಬನಾನಾ ಹಾಕಿದ್ರೆ ಒಂದಿನ ಆಪಲ್ ಹಾಕ್ತೀನಿ. ಅದನ್ನ ನಾನ್ ಮಾಡಿದ್ದಿದೆ ಗುರುಜಿ, ನಾನು ಕಳಿಸ್ತೀನಿ ಇವತ್ತು, ನನ್ನ ಗ್ರೂಪಿಗೆ ಹಾಕ್ತೀನಿ ಮಾಡಿರೋ ಜ್ಯೂಸ್ ಇದೆ. ನೀಟಾಗಿ ಮಾಡಿ, ಅದನ್ನ ಫೋಟೋ ವಿಡಿಯೋ ಅಲ್ಲ, ಫೋಟೋ ಸಾಕು, ಇಲ್ಲ ವಿಡಿಯೋ ಇದ್ರೆ ವಿಡಿಯೋ. ಜ್ಯೂಸ್ ಇಟ್ಟಿದೀನಿ, ಅದ್ರ ನಾನು ಕಳಿಸ್ಬೇಕು ಅನ್ಕೊಂಡೆ 2 ದಿವಸದಿಂದ, ಅದು ಗ್ರೂಪ್ ಅಲ್ಲಿ ಹಾಕ್ಬೇಕು ಹಾಕ್ಬಾರ್ದು ಅಂತ ನಾನು ಸುಮ್ನೆ ಅದೆ. ಮತ್ತೆ ಮ್ಯಾಜಿಕ್ ಪ್ಲೇಟ್, ನಾನು ಮಾಡಿರೋ ಒಂದು ಮ್ಯಾಜಿಕ್ ಪ್ಲೇಟ್ ಅಂದ್ರೆ ಏನೇನು ನಾವು ಊಟ ಮಾಡಿದ್ದು ನಾನು ತಟ್ಟಲ್ಲಿ ಇಟ್ಟಿರ್ತೀನಲ್ಲ, ಅದನ್ನ ನಾನು ಒಂದು ಫೋಟೋ ತೆಗ್ದಿದೀನಿ, ಅದೆರಡೂ ನಾನು ಇವತ್ತು ಕಳಿಸ್ತೀನಿ. ಜ್ಯೂಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಪುದೀನ ಜ್ಯೂಸ್ ಕುಡಿಯಕ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಕಟ್ಟಲ್ಲಿ ನೀವು ಇಷ್ಟು ಸೊಪ್ಪನ್ನ ತಗೊಂಡು ಒಂದ್ ಯಾವ್ದಾದ್ರು ಫ್ರೂಟ್ ಅನ್ನ ಹಾಕಿ, ಶುಗರ್ ಹಾಕ್ಬಾರ್ದು, ಬೆಲ್ಲನು ಹಾಕ್ಬಾರ್ದು, ಅದರಲ್ಲೇ ಸಕ್ಕರೆ ಅಂಶ ಇರುತ್ತೆ. ಅದನ್ನ ಬೆಳಗ್ಗೆ ನಾವು ಬ್ರಷ್ ಮಾಡಿದ ತಕ್ಷಣ ಅದನ್ನ ಒಂಥರ ನಾವು ಟಿಫನ್ ತರ ತಗೋಬಹುದು, ಅದ್ ತಗೊಂಡ್ರೆ ನಮ್ಗೆ 12 ಗಂಟೆವರೆಗೂ ಹಸಿವೆ ಆಗೋದಿಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದು ಡಿಟಾಕ್ಸ್, ಬಾಡಿ ಡಿಟಾಕ್ಸ್ ಮಾಡ್ಕೋಬೇಕು ಅನ್ನೋರು ಅದನ್ನ
ಡೈಲಿ ಒಂದ್ 5 ಡೇಸ್ ಅಥವಾ 3 ಡೇಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅದ್ರನ್ನ ಮಾಡಿರೋದನ್ನ ನಾನು ನಿಮ್ಗೆ ಫೋಟೋಸ್ ಕಳಿಸ್ತೀನಿ. ಗ್ರೂಪ್ ಅಲ್ಲಿ ಗುರುಜಿ ಅವಕಾಶ ಕೊಟ್ರೆ ಫೋಟೋ ಹಾಕಿ ಅಂದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಹಾಕಿ ಹಾಕಿ ಮ್ಯಾಮ್ ಫೋಟೋ ಹಾಕಿ. ಇನ್ನೂ ಅನುಕೂಲ ಇದ್ರೆ ಯಾರಾದ್ರೂ ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆ ಸಾಧ್ಯವಾದ್ರೆ ಒಂದು ಗ್ರೀನ್ ಜ್ಯೂಸ್ ತಯಾರು ಮಾಡುವಾಗ ಪೂರ್ತಿ ವಿಡಿಯೋ ಅಂದ್ರೆ ಯಾವ ತರ ಪೂರ್ತಿ ಅಂದ್ರೆ ಬಳಸ್ಕೋಬೇಕು ಅಂತ ಇದೆಯಲ್ಲ, ಸೊ ಆ ತರ ಮಾಡ್ತಾ ಹೋದ್ರೆ ಅದು ಪ್ರಾಕ್ಟಿಕಲ್ ಆಗಿ ತೋರ್ಸಂಗ ಆಗುತ್ತೆ, ಪ್ರಾಯೋಗಿಕವಾಗಿ ಎಲ್ಲರೂ ನೋಡ್ತಾರೆ, ಅವರು ಪಾಲಿಸೋಕೆ ಈಸಿ ಆಗುತ್ತೆ ಅಷ್ಟೇ. ಹ್ಮ್ ಅದೇ ವಿಡಿಯೋ ಮಾಡೋಕೆ ಆ ಟೈಮ್ ಅಲ್ಲಿ ಯಾರಾದ್ರೂ ಯಾರು ಇರೋದಿಲ್ಲ ಗುರುಜಿ, ನೋಡ್ತೀನಿ ನಾನೇ ಟ್ರೈ ಮಾಡ್ತೀನಿ. ಮತ್ತೆ ಕೆಲವ್ರಿಗೆ ಪೇಪರ್ ಕಾಳ್ ಮೆಣಸು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ನನ್ಗೆ ಇಷ್ಟ ಆಗುತ್ತೆ, ನಾನು ಕಾಳ್ ಮೆಣಸು ಮತ್ತೆ ಶುಂಠಿ ಸಹ ಆಡ್ ಮಾಡ್ತೀನಿ, ನನ್ಗೆ ಎರಡು ಇಷ್ಟ ಆಗುತ್ತೆ. ಅದ್ರ ಬಗ್ಗೆ ಹೇಳ್ತೇನೆ. ಈಗ ಏನ್ ಮಾಡ್ಬೇಕಾ, ನೀವು ಮಾಡೋದು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಮಾಡೋ ವಿಧಾನ ಕರೆಕ್ಟ್ ಇದೆ. ಸೊ ಇದು ಇದು ಮಾಡೋ ವಿಧಾನ ಆಕ್ಚುಲಿ. ಈಗ ಇದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂದ್ರೆ ಹನಿ ಅಂದ್ರೆ ಜೇನುತುಪ್ಪ ಆಡ್ ಮಾಡೋದು ಬಿಡೋದು ಅದು ಅವ್ರ ಇಷ್ಟ. ಬೇಕಂದ್ರೆ ಕುಡಿಯೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದು ಸ್ವಲ್ಪ ಮಿಶ್ರ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಬೇಕಾಗಿಲ್ಲ. ಆದ್ರೆ ಒಂದು ಗಮನ ಏನಂದ್ರೆ ಗಮನಿಕ, ನಾವು ಆಮ್ಲ ಇದೆಲ್ಲ, ಆಮ್ಲ ಆ ಸೀಸನ್ ಅಲ್ಲಿ ಇದ್ರೆ ನಿಮ್ಗೆ ಅದು ಲಭ್ಯವಾಗಿದ್ರೆ ಆಮ್ಲಾನ ಅದು ಸ್ವಲ್ಪ ಮಿಶ್ರ ಮಾಡ್ಕೊಂಡಿದ್ರೆ ಅದು ಅದ್ಭುತ ಫಲಿತ. ಇದಕ್ಕೆ ಜಿಂಜರ್ ಕಿಂತ ಆಮ್ಲ, ಜಿಂಜರ್ ಪರವಾಗಿಲ್ಲ, ನೀವು ಜಿಂಜರ್ ಅನ್ನೋದು ನೀವು ಬಳಸ್ತಾ ಇದ್ರಲ್ಲ ಅದು ಒಳ್ಳೇದೆ. ಅದಕ್ಕಿಂತ ಜಿಂಜರ್ ಏನು ಗೊತ್ತಾ, ಆಮ್ಲ ಏನು ಗೊತ್ತಾ, ಸಿ ವಿಟಮಿನ್ ಇದೆಲ್ಲ 16 ಟೈಮ್ಸ್ ಇರ್ತದೆ ಅದರಲ್ಲಿ. 16 ಟೈಮ್ಸ್ ನೀವು ಯಾವುದೇ ನಿಂಬೆ ಹುಲಿ ಒಂದು ಲೆಮನ್ ತಗೊಂತೀರಿ ಇಟ್ಕೊಳ್ಳಿ, ಲೆಮನ್ ಅಲ್ಲಿರುವಂತ ಸಿ ವಿಟಮಿನ್ ಅದಕ್ಕಿಂತ 16 ರಷ್ಟು ಹೆಚ್ಚು ಆ ಸಿ ವಿಟಮಿನ್ ಲಭ್ಯವಾಗುತ್ತೆ ಯಾವ್ದ್ರಲ್ಲಿ, ಆಮ್ಲ. ಅದಕ್ಕೋಸ್ಕರ ಗ್ರೀನ್ ಜ್ಯೂಸ್ಗೆ ಈ ಆಮ್ಲ ಸೇರಿಸ್ಕೊಂಡಿದ್ರೆ ಅದ್ಭುತ ಫಲಿತ. ಓಕೆ ಗುರುಜಿ, ಓಕೆ ಗ್ರೂಪಿಗೆ ಹಾಕ್ಬೋದೇ ಗುರುಜಿ? ನಾನು ಮಾಡಿರೋ ಜ್ಯೂಸ್ ನಾನು ಮನೆ ಆಮ್ಲ ಆಮ್ಲ ನೀವು ಇಲ್ಲಿಂದ ಆಮ್ಲ ಶುರು ಮಾಡ್ಕೊಳ್ಳಿ. ಆಮ್ಲ ಏನಂದ್ರೆ ಆ ಸಿ ವಿಟಮಿನ್ ಸಿಕ್ಕಿದ್ರೆ ನಮ್ಮ ಒಳಗಡೆ ಏನು ಸಿ ವಿಟಮಿನ್ ಹೆಚ್ಚಾಗಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ವ್ಯಾಧಿ ನಿರೋಧಕ ಶಕ್ತಿ ಯಾವಾಗಲೂ ಹೆಚ್ಚಾಗಿರುತ್ತೆ. ಸುಮ್ಮನೆ ಯಾವುದು ವ್ಯಾಧಿಗಳು ಬರಲ್ಲ, ಈ ಶೀತ ಕೆಮ್ಮು ಇಂಥದ್ದೆಲ್ಲ ಸೀಸನಲ್ ಡಿಸೀಸಸ್ ಇರ್ತದೆ ನೋಡಿ, ಕಾಲೋಚಿತ ಈ ವ್ಯಾಧಿಗಳೆಲ್ಲ ಎಲ್ಲ ತಡೆಗಟ್ಟು ಮಾಡ್ಬೋದು. ಓಕೆ ಸರಿ ಗುರುಜಿ, ಓಕೆ ಥ್ಯಾಂಕ್ ಯು ಗುರುಜಿ. ಒಳ್ಳೇದು. ಸೊ ಸ್ನೇಹಿತರೆ, ಈ ಗ್ರೀನ್ ಜ್ಯೂಸ್ ಅನ್ನೋದು ಈಗ ಮೇಡಮ್ ಅವ್ರು ಹಂಚ್ಕೊಂಡಿದ್ರಲ್ಲ, ಇದು ನಿಜವಾಗಿ ಯಾವ ತರ ಅಂದ್ರೆ ಸ್ವಲ್ಪ ಮಾಹಿತಿ ನಾನು ಹೇಳ್ತೀನಿ ನಿಮಗೆ, ಇನ್ನೂ ಹೆಚ್ಚು ಮಾಹಿತಿ ಹೇಳ್ತೀನಿ. ಸೊ ದಯವಿಟ್ಟು ಇವತ್ತಿಂದ ಪ್ರತಿಯೊಬ್ಬರು ಗ್ರೀನ್ ಜ್ಯೂಸು ಮತ್ತೆ ಯೂರಿನ್ ಥೆರಪಿ ಅಂದ್ರೆ ಮೂತ್ರ ಚಿಕಿತ್ಸೆ ಮಾಡಿಲ್ಲ ಅಂದ್ರೂ ಮಾಡೋದು ಪ್ರಯತ್ನ ಮಾಡಿ, ಅರ್ಥ ಆಯ್ತಾ? ಯಾಕಂದ್ರೆ ನಿಮ್ಮ ನಿಮ್ಮ ಸ್ವಂತ ಅನುಭವನೇ ಇಂಪಾರ್ಟೆಂಟ್, ಯಾವಾಗಲೂ ಸ್ವೀಯ ಅನುಭವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳೋದು ನನ್ನ ಅನುಭವ ನಾನು ಹೇಳ್ತಾ ಇರ್ತೇನೆ, ನಿಮ್ಮ ಅನುಭವ ಎಲ್ಲಿದೆ, ನಿಮ್ಮ ಅನುಭವ ನಿಮ್ಮಲ್ಲೇ ಇದೆ, ಅದು ನೀವು ಅನುಭವಿಸಿದ್ರೆ ನಿಮ್ಮ ಸ್ವಂತ ಅನುಭವ ಆಗುತ್ತೆ, ನೀವು ಕೇಳಿಸ್ಕೊಂಡ್ರೆ ಅದು ಇನ್ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ಇನ್ಫಾರ್ಮೇಶನ್, ನಾಲೆಡ್ಜು ಮತ್ತೆ ವಿಸ್ಡಮ್ ಮೂರಿದೆ. ಓಕೆ, ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಎಲ್ಲ ಕಡೆ ಬುಕ್ಸ್ ಅಲ್ಲಿ ಸಿಗತ್ತೆ, ಇನ್ನು ಯಾರ ಯಾರಿಂದ ಕೇಳಿಸ್ಕೋಬಹುದು ಎಲ್ಲ ಇದೆಲ್ಲಾನು ಕೇಳಿಸ್ಕೊಂಡು ನಾವು ಸ್ವಲ್ಪ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಮಾಡ್ಕೊಂಡಿದ್ರೆ, ನಾವೇ ಅದನ್ನು ನಮ್ಮ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಿಮ್ಗೆ ನಾಲೆಡ್ಜ್ ಆಗತ್ತೆ, ನಿಮ್ಗೆ ಒಂದು ತಿಳುವಳಿಕೆ, ಒಂದು ಹೇಳ್ಬೇಕಂದ್ರೆ ತಿಳುವಳಿಕೆ ಆಗತ್ತೆ. ಓಕೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಅದು ನಿಮ್ಗೆ ಒಂದು ಸ್ವಂತ ತಿಳುವಳಿಕೆ ಆಗತ್ತೆ. ಆಮೇಲೆ ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ರೆ ಅದು ನಿಮ್ಮ ಸ್ವಂತ ಜ್ಞಾನ, ವಿಜ್ಞಾನ ಆಗತ್ತೆ, ಜ್ಞಾನ ಹೋಗಿ ವಿಜ್ಞಾನವಾಗಿ ತಯಾರಾಗತ್ತೆ. ವಿಜ್ಞಾನ ಅಂದ್ರೆ ಏನು, ವಿಶೇಷ ಜ್ಞಾನ ಅಂದ್ರೆ ನಾವೇನ್ ಮಾಡಿದ್ವಿ, ಅದು ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಬಳಸ್ಕೊಂಡಿದ್ವಿ, ನಾವು ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಿದ್ವಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅನುಭವ ಪೂರ್ವಕವಾಗಿ ತಿಳ್ಕೊಂಡಿದ್ವಿ, ಆ ಜ್ಞಾನವೇ ಪ್ರಾಧಾನ್ಯತೆ ಆಗತ್ತೆ. ಇದು ಪ್ರಧಾನ ಜ್ಞಾನ, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಪ್ರತಿಯೊಂದು ಯಾವುದೇ ಫೀಲ್ಡ್ ಇರಲಿ, ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ಈ ಪ್ರಾಯೋಗಿಕ ಪೂರ್ವಕ ನಾಲೆಡ್ಜ್ ಅನ್ನೋ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಹೆಚ್ಚು ಯಾವುದೂ ಇಲ್ಲ, ಅನುಭವವೇ ಜ್ಞಾನ ಅಂತ ಹೇಳ್ತಾ ಇರ್ತೀವಿ, ಅನುಭವವೇ ಜ್ಞಾನ ಅಂತ. ಸ್ನೇಹಿತರೆ ದಯವಿಟ್ಟು ಇದು ಪಾಲಿಸಿ. ಈಗ ಎಷ್ಟೋ ಹೇಳ್ತಾ ಇರ್ತೀವಿ, ಎಷ್ಟು ಮಾಹಿತಿ ಅನ್ನೋದು ಈಗ ಈಗ ನಾವು 108 ದಿವಸದಲ್ಲಿ ಇದ್ದೀವಿ, 108 ದಿವಸಕ್ಕೆ ನಮ್ಮ ಒಂಥರ ವಿಸ್ಡಮ್, ಇಷ್ಟೆಲ್ಲ ವಿಸ್ಡಮ್ ಬಂದಿದೆಯಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ವಿಸ್ಡಮ್ ನಾವು ಅರ್ಥ ಮಾಡ್ಕೊಂಡಿದ್ವಾ, ಇಷ್ಟೆಲ್ಲ ಇನ್ಫಾರ್ಮೇಶನ್, ಇಷ್ಟೆಲ್ಲ ನಾಲೆಡ್ಜ್ ನಮ್ಗೆ ಎಲ್ಲರಿಗೂ ಸೇರಿದೆ ಈಗಾಗಲೇ. ಇದನ್ನು ವಿಸ್ಡಮ್ ಆಗಿ ವಿಸ್ಡಮ್ ಆಗಿ ಪರಿವರ್ತನೆಗೊಳಿಸ್ಕೋಬೇಕು. ಅದು ವಿಸ್ಡಮ್ ಅಂದ್ರೆ ವಿಜ್ಞಾನ ತರ, ಒಂದು ಜ್ಞಾನವನ್ನು ವಿಜ್ಞಾನ ತರ ನಾವು ಪರಿವರ್ತನೆಗೊಳಿಸ್ಕೊಂಡದ್ದು. ಇದು ನಾವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ಮಾಡಿ. ಓಕೆ, ಅದು ಆಧ್ಯಾತ್ಮಿಕ ಇರಲಿ, ಪ್ರಾಪಂಚಿಕ ಇರಲಿ, ಅದು ಆರೋಗ್ಯ ಸಂಬಂಧ ಇರಲಿ, ಆಹಾರ ಸಂಬಂಧ ಇರಲಿ, ಆರೋಗ್ಯ, ಆಹಾರ, ಆಧ್ಯಾತ್ಮಿಕ, ಪ್ರಾಪಂಚಿಕ,
ಇದರಲ್ಲಿ ಯಾವುದೇ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ನಮಗೂ ಬಂದಿರುವಂಥ ಜ್ಞಾನವನ್ನು ವಿಜ್ಞಾನವಾಗಿ ನಾವು ರೂಪದಿತ್ತುಕೋಬೇಕು, ಇಲ್ಲಾಂದ್ರೆ ಪರಿವರ್ತನೆಗೊಳಿಸ್ಕೋಬೇಕು ಅನ್ನೋದು ಪ್ರಾಧಾನ್ಯವಾಗಿರುತ್ತೆ. ಪ್ರತಿಯೊಬ್ಬರು ದಯವಿಟ್ಟು ಪಾಲನೆ ಮಾಡಿ, ದಯವಿಟ್ಟು ಟ್ರೈ ಮಾಡಿ. ಸ್ನೇಹಿತರೆ, ಈಗ ಹಿಂದಿನ ಸೆಷನ್ನಲ್ಲಿ ನಾನು ಒಂದು ಹೆಲ್ತ್ ಪೌಡರ್ ಅಂತ ಹೇಳಿದ್ದೀನಿ, ಹೆಲ್ತ್ ಪೌಡರ್ ಇಲ್ಲ ಹೆಲ್ತ್ ಡ್ರಿಂಕ್ ಅಂತ. ಓಕೆ, ಅದು ಯಾರಾದರೂ ಹೇಳ್ತೀರಾ? ನೀವೇನಾದರೂ ಪಾಲನೆ ಮಾಡಿದ್ರಾ? ಇಲ್ಲಾಂದ್ರೆ ನಿಮ್ಗೆ ಈಗ ಅದ್ರ ಬಗ್ಗೆ ಮಾಹಿತಿ ಇದೆ, ದಯವಿಟ್ಟು ಹಂಚ್ಕೊಳ್ಳಿ. ಹೆಲ್ತ್ ಡ್ರಿಂಕ್ ಇಲ್ಲಿರೋದು ಎರಡೇ, ಯಾವುದೇ ವ್ಯಾಧಿ ಬರಬಾರ್ದು, ವ್ಯಾಧಿ ಬಂದಿದ್ರು ಬಳಸ್ಕೋಬೇಕಂದ್ರೆ ಎರಡಿದೆ. ಅವು ಎರಡು ಯಾವುದಂದ್ರೆ ಹೆಲ್ತ್ ಡ್ರಿಂಕು, ಗ್ರೀನ್ ಜ್ಯೂಸ್. ನಾವು ಇಷ್ಟು ಸೆಷನ್ಸಲ್ಲಿ ನಾವು ಕವರ್ ಮಾಡಿದ್ದು ಇದೆ, ಪ್ರತಿ ಸೆಷನಲ್ಲಿ ಹೇಳ್ತಾ ಹೇಳ್ತಾ ಬಂದಿದ್ದೀವಲ್ಲ, ಇದರಲ್ಲಿ ಎರಡೇ ಎರಡು ಇಂಪಾರ್ಟೆಂಟ್ ಇರೋದು. ಇನ್ನು ಮಿಕ್ಕಿದೆಲ್ಲ ಅಭ್ಯಂಗ ಸ್ನಾನ, ಮತ್ತೆ ಹೇಳ್ಬೇಕಂದ್ರೆ ಇದು ಅಗ್ನಿಹೋತ್ರ ಅಲ್ವಾ, ಹೆಚ್ಚಾಗಿ ಇನ್ನು ಎಷ್ಟೋ ಆರೋಗ್ಯ ವಿಧಾನಗಳು ಹೇಳ್ತಾ ಬಂದಿದ್ದೀವಿ. ಅವೆಲ್ಲ ಆರೋಗ್ಯ ವಿಧಾನಗಳು ಯಾರ್ಯಾರಿಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೋ, ಯಾರ್ಯಾರಿಗೆ ಯಾವಾಗ ಅವಶ್ಯಕತೆ ಇರ್ತದೋ ಅದು ಪಾಲನೆ ಮಾಡ್ತಾ ಹೋಗಿ. ಆದರೆ ಸ್ವಲ್ಪ ಮಾತ್ರ ಏನಂದ್ರೆ ಪ್ರತಿ ದಿವಸ ಮಾಡಬೇಕಾಗಂತಿರೋದು. ನೋಡಿ, ಪ್ರತಿ ದಿವಸ ನೀವು ಮೂತ್ರ ಚಿಕಿತ್ಸೆ ಮಾಡ್ಕೊಂಡಿದ್ದಂತ ಇಟ್ಕೊಳ್ಳಿ. ನಿಮ್ಗೆ ಯಾವ ರೋಗ ಬರುತ್ತೆ ಇವಾಗ, ನೀವು ಯಾವ ಡಾಕ್ಟರ್ ಬೇಕಾಗುತ್ತೆ? ನಿಮ್ಮ ಒಳಗಡೆನೆ ಅತಿ ಹೆಚ್ಚು ಆಂಟಿಬಯೋಟಿಕ್ಸ್ ಇದೆ, ಆಂಟಿಬಾಡೀಸ್, ಪ್ರತಿರಕ್ಷಕ ವ್ಯವಸ್ಥೆ ತುಂಬಾ ಬಲವಾಗಿದೆ. ಅದೇ ನಿಮ್ಮ ಮೂತ್ರದಲ್ಲಿ ದೇವ್ರು ಏನ್ ಮಾಡ್ತಾರೆ, ಮೊದಲನೇ ಮೂತ್ರದಲ್ಲಿ ಕೊಡ್ತಾರೆ, ನೋಡಪ್ಪ ನಾನು ಮೊದಲನೇ ಒಂದು ಮೆಡಿಸಿನ್ ಕೊಡ್ತಾ ಇದ್ದೀನಿ, ಇದು ತಗೊಂಡು ನಿಮ್ಮ ಇಡೀ ದಿನ ನೀವು ದಿನಚರಿಯನ್ನು ಪಾಲಿಸಿ ಅಂತ ಅವ್ರು ಕೊಡೋದು. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಿಲ್ಲ, ಒಂದು ಬುಕ್ ಓದಲ್ಲ, ಅದು ಜ್ಞಾನ ತಗೊಂಡಲ್ಲ, ಜ್ಞಾನ ತಗೊಂಡಿದ್ರೆ ನಾವು ಅದು ಬಳಸಲ್ಲ ಅಲ್ವಾ. ನಾವು ಅದೇನ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ. ಅವಾಗ ಅದು ನಮ್ಗೆ ಆ ಜ್ಞಾನ ಅನ್ನೋದು ತಪ್ಪೋಗ್ತದೆ. ನಾವು ನಿಜ ನಿತ್ಯ ಜೀವನದಲ್ಲಿ ಪರಿವರ್ತನೆ ಬರಲ್ಲ, ನಮ್ಮ ಒಳಗಡೆ ಯಾವುದೇ ಪುರೋಗತಿ ಇರಲ್ಲ. ಅದು ಆಧ್ಯಾತ್ಮಿಕ ಆಗಿರಲಿ, ಪ್ರಾಪಂಚಿಕವಾಗಿರಲಿ, ಯಾವುದೇ ಪುರೋಗತಿ ನಾವು ಕಂಡಿಡಲ್ಲ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವಾಗಲೂ ಜ್ಞಾನವನ್ನು ವಿಜ್ಞಾನವಾಗಿ ನಾವು ಪರಿವರ್ತನೆ ಮಾಡ್ಕೊಳಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇರಬೇಕು. ಸೊ ಈ ಹೆಲ್ತ್ ಡ್ರಿಂಕ್ ಬಗ್ಗೆ ಯಾರಿಗಾನ ಗೊತ್ತಿದೆಯಾ? ಈಗಾಗಲೇ ಹೇಳಿದ್ದೀವಿ, ನಿನ್ನೆನೋ ಮೊನ್ನೆನೋ ಹೇಳಿದ ಶಕ್ತಿನಲ್ಲಿ ಇದೆ, ಇದ್ರ ಬಗ್ಗೆ ಹೇಳ್ತಾ ಬಂದಿದ್ದೀನಿ, ದಯವಿಟ್ಟು ಮಾತಾಡಿ. ಹೆಲ್ತ್ ಡ್ರಿಂಕ್ ಹೇಗೆ ತಯಾರು ಮಾಡೋದು, ಹೆಲ್ತ್ ಪೌಡರ್ ಹೇಗೆ ತಯಾರು ಮಾಡೋದು, ಅಂದ್ರೆ ಇದು ಯಾರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಅನಿಸ್ತದೆ, ಇಲ್ಲಾಂದ್ರೆ ಏನೋ ಹೇಳಿದ್ದಾರೆ ಆಮೇಲೆ ನೋಡ್ಕೊಂಡು ಬಿಡಿ, ಅಂದ್ರೆ ಒಂದು ವಿಡಿಯೋ ನೋಡ್ಕೊಣ, ಇಲ್ಲಾಂದ್ರೆ ಆಮೇಲೆ ನೋಡ್ಕೊಂಡು ಬಿಡಿ, ಆಮೇಲೆ ಮಾಡ್ಕೊಂಡು ಬಿಡಿ ಅಂತ ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ತಾರೆ ಅಂತ ಅನಿಸ್ತದೆ ನನಗೆ. ಯಾರು ಮಾತಾಡ್ತಾರೆ? ವಿಜಯಲಕ್ಷ್ಮಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಡ್ರಿಂಕ್ಗೆ 300 ಗ್ರಾಮ್ ಆಮ್ಲ ಪೌಡರ್ ಮಾಡ್ಕೊಂಡು ಅದಕ್ಕೆ 100 ಗ್ರಾಮ್ ಜಿಂಜರ್ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡು ಬೆಳಗ್ಗೆ ಡೈಲಿ ಕುಡಿಬೇಕು ಅಂತ ಹೇಳಿದ್ರಿ ಸರ್ ಮೊನ್ನೆ. ವೆರಿ ಗುಡ್. ಬೆಳಗ್ಗೆ ಸಾಯಂಕಾಲ 1 ಟೀಸ್ಪೂನ್ ತಗೊಳ್ಳಿ, ನಾರ್ಮಲ್ ಅಂದ್ರೆ ಒಂದು ಉಗುರು ಬೆಚ್ಚ ನೀರು, ಇಲ್ಲ ನಾರ್ಮಲ್ ನೀರು ತಗೊಂಡು ಏನ್ ಮಾಡ್ಬೇಕು, ಅದಕ್ಕೂ 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ಬೆಳಗ್ಗೆ ಚೆನ್ನಾಗಿ ಬೆರೆಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಅದು ಕುಡಿದ್ರೆ, ಸೊ ನಮ್ಗೆ ಬೇಕಾಗಿರೋಂಥ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಈ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಹೇಳ್ಬೇಕಂದ್ರೆ ಇದು ಓಲ್ಡ್ ಏಜ್ ಪೀಪಲು, ಮತ್ತೆ ಸ್ವಲ್ಪ ವಯಸ್ಸಾಗಿರೋರು, ಮತ್ತೆ ಮಕ್ಕಳು ಈಗಾಗಲೇ ಬೆಳೀತಾರಂತ ಮಕ್ಕಳು, ಇವರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ. ಓಕೆ, ಸೊ ಮೇಡಮ್ಗೆ ಒಂದ್ಸಲ ಚಪ್ಪಲ್ ವಿಜಯಲಕ್ಷ್ಮಿ ಮೇಡಮ್ಗೆ ನೋಡಿ. ಸೊ ಆತರ ಇದು ನಾನು ಪ್ರತಿಯೊಬ್ಬರಿಂದ ನಿರೀಕ್ಷೆ ಮಾಡ್ತಾರೆ ಸ್ನೇಹಿತರೆ, ನಿಮ್ಮಿಂದ ಎಲ್ಲರಿಂದನೂ ನಾನು ನಿರೀಕ್ಷೆ ಮಾಡೋದಿದೆ. ನೀವು ಕಲಿದಿರೋದು ಅದು ಜ್ಞಾನವಾಗಿದ್ದು, ಮತ್ತೆ ಅದು ಏನ್ ಮಾಡ್ಬೇಕು, ಅದು ವಿಜ್ಞಾನವಾಗಿ ಪರಿವರ್ತನೆಗೊಳಿಸ್ಕೋಬೇಕು. ನೀವು ನೋಡ್ಬೇಕು ಇದರಿಂದ ಏನಾಗತ್ತೆ, ನಾನು ಪ್ರಯತ್ನ ಮಾಡಿ ನೋಡೋಣ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೆ ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅಷ್ಟೇ ಅಲ್ವಾ. ಸೊ ಈ ತರ ಮಾಡ್ಕೊಂಡು ಹೋಗ್ತಾರೆ ಏನಾಗುತ್ತೆ ಸ್ನೇಹಿತರೆ, ಸೊ ನಾವು ತಿಳ್ಕೊಂಡಿರುವಂತ ಜ್ಞಾನ ಯಾವುದು ವೇಸ್ಟ್ ಆಗಲ್ಲ, ಅದು ವ್ಯರ್ಥವಾಗಲ್ಲ, ಅದು ಯಾವಾಗಲೂ ನನಗನ್ನು ಯೂಸ್ ಆಗ್ಬೇಕು, ಇಲ್ಲಾಂದ್ರೆ ನಮ್ಮ ಪಕ್ಕಪಕ್ಕವ್ರು ಯೂಸ್ ಆಗ್ಬೇಕು, ಇಲ್ಲ ನಮ್ಮ ಬಂಧುಗಳಿಗೆ, ನಮ್ಮ ಆತ್ಮೀಯರಿಗೆ, ನಮ್ಮ ಸ್ನೇಹಿತರಿಗೆ, ಪ್ರೀತಿ ಯಾರಿಗೋ ಒಬ್ರಿಗೆ ಸಹಾಯ ಆಗ್ಲೇಬೇಕಲ್ಲ. ನಿಮ್ಗೆ ಆಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಸಹಾಯ ಆಗ್ಬೇಕಂತ ನಾನು ಅದಕ್ಕೋಸ್ಕರನೇ ಪ್ರತಿಯೊಂದು ಹೇಳ್ತಾ ಇರ್ತೇನೆ. ಸೊ ಅದಕ್ಕೂ ತುಂಬಾ ಹೆಚ್ಚು ಅದ್ರ ಮೇಲೆ ಸ್ಟ್ರೆಸ್ ಕೊಡ್ತಾ ಇರ್ತೇನೆ ಸ್ನೇಹಿತರೆ, ಅರ್ಥ ಆಯ್ತಾ? ಸೊ ಈಗ ಹೆಲ್ತ್ ಡ್ರಿಂಕ್ ಬಗ್ಗೆ ಮೇಡಮ್ ಹೇಳಿದ್ರಲ್ಲ, ಆ ತರ ಪಾಲಿಸಿ. ಇಲ್ಲಾಂದ್ರೆ ಇನ್ನೇನ್ ಮಾಡ್ಬೇಕು, 4 ಗ್ಲಾಸ್ ನೀರು ತಗೊಳ್ಳಿ, 4 ಗ್ಲಾಸ್ ನೀರು ತಗೊಂಡು ಅದಕ್ಕೆ ಏನ್ ಮಾಡ್ಬೇಕಂದ್ರೆ 2 ಟೀಸ್ಪೂನ್ ಈಗಾಗಲೇ ಮಿಶ್ರಮ ಮೇಡಮ್ ಹೇಳಿದ್ರಲ್ಲ, 300 ಗ್ರಾಮ್ ಆಮ್ಲಾ ಪೌಡರು, ಓಕೆ ಡ್ರೈ ಪೌಡರ್, ಓಕೆ ಮತ್ತೆ 100 ಗ್ರಾಮ್ದ ಇದು ಡ್ರೈ ಶುಂಠಿ, ಓಕೆ
ಒಣಗಿ ಒಣದಾಗಿರೋ ಶುಂಠಿ ಈ ಪೌಡ್ರು ಈ ಎರಡನ್ನೂ ಬೆರೆಸ್ಕೊಂಡು ಅಂದರೆ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗಾಜು ಡಬ್ಬಲ್ಲಿ ಇಟ್ಕೊಳ್ಳಿ. ಓಕೆ, ಯಾವಾಗಲೂ ಗಾಜು ಡಬ್ಬಲ್ಲಿ ಇಟ್ಕೊಂಡ್ರೆ ಒಂದು ಟೀಸ್ಪೂನು ಆದರೆ ಬೆಳಗ್ಗೆ ಸಾಯಂಕಾಲ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಇಲ್ಲ ಆ ಥರ ಬೇಡ ಅಂದರೆ ನೀವು ಕಷಾಯ ಮಾಡ್ಕೊಳ್ಳಿ. ಹೇಗೆ ಮಾಡ್ತೀರಿ, ಒಂದು ಮೂರು ಗ್ಲಾಸು ನಾಲ್ಕು ಗ್ಲಾಸು ನೀರು ತಗೊಂಡು ಅದರಲ್ಲಿ ಎರಡು ಟೀಸ್ಪೂನ್ ಹಾಕಿ, ಅದನ್ನೇನು ಮಾಡಬೇಕಂದ್ರೆ ಒಂದು ಎರಡು ಮೂರು ಗ್ಲಾಸ್ ಆಗೋವರೆಗೂ ಒಂದು ಮೂರು ಗ್ಲಾಸ್ ಒಂದು ಗ್ಲಾಸು ಕಡಿಮೆ ಆಗಬೇಕು ನೀರು. ಯಾರೋ ಶಬ್ದ ಮಾಡ್ತಾ ಇದ್ರಲ್ಲಿ. ಹಾಂ, ಸೊ ಏನು ಮಾಡಬೇಕಂದ್ರೆ ಅದು ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ, ಕೊನೆಯದಾಗಿ ನಿಮಗೆ ಬೇಕಂದರೆ ಸ್ವಲ್ಪ ಜೇನುತುಪ್ಪ ಹಾಕೋಲಿ, ಇಲ್ಲಾಂದರೆ ಅದನ್ನು ಬೇಡ, ಹಾಗೆ ಕುಡಿಬೋದು. ಸೊ ಅದಂದರೆ ಫೋರ್ ಗ್ಲಾಸಲ್ಲಿ ಎರಡು ಟೀಸ್ಪೂನ್ ಈ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಕಷಾಯ ಮಾಡಿಕೊಟ್ಟಿದ್ರೆ ಅದು ಮೂರು ಗ್ಲಾಸ್ ಆಗತ್ತಲ್ಲ, ಅವಾಗ ಸ್ವಲ್ಪ ಅದನ್ನು ಬೇಕಂದರೆ ಸೋಸಿ ಚೆನ್ನಾಗಿ ಸೋಸಿ ಫಿಲ್ಟರ್ ಮಾಡಿಕೊಂಡು ಅದನ್ನು ಕುಡಿಬೇಕು. ಅದೇನಾಗತ್ತೆ ಅವಾಗ, ಅದು ಕಷಾಯ ಆಗತ್ತೆ. ಈ ಕಷಾಯ ಇದು ಹೆಲ್ತ್ ಡ್ರಿಂಕ್ ಅಂತ ಹೇಳ್ತೀವಿ, ಹೆಲ್ತ್ ಪೌಡರ್ ಇದೆ, ಹೆಲ್ತ್ ಡ್ರಿಂಕ್ ಇದೆ, ಇಷ್ಟೇ ಬೇಕಾಗಿರೋದು. ಸ್ನೇಹಿತರೆ ಅರ್ಥ ಆಯ್ತಲ್ಲ? ಸೊ ದಯವಿಟ್ಟು ಇದು ಪಾಲನೆ ಮಾಡಿ, ನಿಮಗೆ ತುಂಬ ಅದ್ಭುತವಾದ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಸೊ ಅದ್ಭುತವಾದ ಫಲಿತಗಳು ಸಿಗತ್ತೆ. ಸೊ ನಾಲ್ಕು ಗ್ಲಾಸ್ನು ಮೂರು ಗ್ಲಾಸ್ವರೆಗೂ ಕುದಿಸ್ಬೇಕಷ್ಟೇ, ಇನ್ನೇನು ಏನು ಬೇಕಾಗಿಲ್ಲ. ಅದ್ಭುತವಾದ ಡ್ರಿಂಕ್. ಈಗ ಗ್ರೀನ್ ಜ್ಯೂಸ್ ಬಗ್ಗೆ ಸ್ನೇಹಿತರೆ, ಗ್ರೀನ್ ಜ್ಯೂಸ್ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ವಲ್ಲ. ಸೊ ಈಗ ಮೇಡಮ್ ಹೇಳಿದ್ದಾರೆ ಗ್ರೀನ್ ಜ್ಯೂಸ್ ಈಗಾಗಲೇ ಈ ಥರ ಮಾಡ್ಕೋಬೇಕು ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ನಾನು ಹಂಚ್ತಾ ಹೋಗ್ತೀನಿ ದಯವಿಟ್ಟು. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಆ್ಯಕ್ಚುಲಿ ನಾವು ಯಾವುದು ಸಮಗ್ರ ಜೀವನ ಶೈಲಿ ಯಾವುದು ನಾವು ಪ್ಲಾನ್ ಮಾಡಿಲ್ಲ. ಇವತ್ತು ಸಮಗ್ರ ಜೀವನ ಶೈಲಿ ಆಗ್ಬೋದು, ಮನೆ ಮದ್ದುಗಳ ಬಗ್ಗೆ ನಾವು ಯಾವುದು ಅದು ಅದ್ರ ಬಗ್ಗೆ ಪ್ರಣಾಳಿಕೆ ಮಾಡಿಲ್ಲ. ಆದ್ರೂ ಸ್ವಲ್ಪ ಈ ಗ್ರೀನ್ ಜ್ಯೂಸನ್ನು ನಾನು ಮತ್ತೆ ಹೇಳ್ಬೇಕಂತ ಅನ್ಕೋತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ದೀಪಾ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಯಾರಾದ್ರೂ ಮಾಡ್ತಾ ಇದ್ದಾರೆ ಗ್ರೀನ್ ಜ್ಯೂಸ್, ಯಾರನ ಅನುಭವಕ್ಕೆ ಬಂದಿದೆಯಾ? ಅಂದ್ರೆ ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡೋದು ಮತ್ತೆ ಸೇವನೆ ಮಾಡೋದು ಮಾಡ್ತಾ ಇದ್ರ? ದಯವಿಟ್ಟು ಕೈ ಎತ್ತಿ ಗ್ರೀನ್ ಜ್ಯೂಸ್ ಬಗ್ಗೆ. ಅನ್ಮ್ಯೂಟ್ ಆಗಿದೆ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಅನ್ಮ್ಯೂಟ್ ಆಗಿದೆ, ದಯವಿಟ್ಟು ಮಾತಾಡಿ. ಗುರುಜಿ ನಮಸ್ತೆ. ಗುರುಜಿ ಮಾತಾಡಿ. ಗುರುಜಿ ನಾನು ತುಂಬಾ ದಿನದಿಂದ ಮಾಡ್ತಿದ್ದೀನಿ ಗುರುಜಿ ಗ್ರೀನ್ ಜ್ಯೂಸ್. ಅಂದ್ರೆ ನಾನು ಇದು ಅಗಸೆ ಬೀಜ ಬರುತ್ತಲ್ಲ ಗುರುಜಿ, ಹಸುವಿನ ಅಗಸೆ ಫ್ಲ್ಯಾಕ್ಸ್ ಸೀಡ್ಸ್. ಫ್ಲ್ಯಾಕ್ಸ್ ಸೀಡ್ಸ್, ಓಕೆ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕೊಂತೀನಿ ಗುರುಜಿ, ಬೆಲ್ಲ ಹಾಕೊಂತೀನಿ ಗುರುಜಿ ನಾನು. ಬೆಲ್ಲ, ಓಕೆ. ಬಟ್ ಆದ್ರೆ ಈ ಬೀಜಗಳಿಗಿಂತ ಬೀಜಗಳಿಗಿಂತ ತರಕಾರಿ ಹಸಿ ಹಸಿ ಆಗಿರೋದು ತುಂಬಾ ಒಳ್ಳೇದದು, ಹಸಿ ಆಗಿರ್ಬೇಕು. ಅರ್ಥ ಆಯ್ತಾ? ಗ್ರೀನ್ ಜ್ಯೂಸ್ ಅಂದ್ರೇನೆ, ಗ್ರೀನ್ ಜ್ಯೂಸ್ ಅಂದ್ರೆ ಏನ್ ಬೇಕ, ಗ್ರೀನ್ ಜ್ಯೂಸ್ ಅನ್ನೋದು ಆದಷ್ಟು ಹಸಿ ಆಗಿರ್ಲಿ ಅಂತ ನಾನು ಹೇಳೋದು. ಅದು ಸ್ವಲ್ಪ ಒಣದಾಗಿರೋದು ಏನಾಗುತ್ತೆ ಗೊತ್ತಾ, ಅದ್ರ ಒಳಗಡೆ ನಿಮ್ಗೆ ಆದಷ್ಟು ಇದು ಪ್ರಾಣಶಕ್ತಿ ಕಡಿಮೆ ಆಗಿರ್ತದೆ. ಡ್ರೈ ಆಗಿರುವಾಗ ಬೀಜಗಳು, ನಿನ್ನೆ ನಾನು ಹೇಳ್ತಾ ಬಂದೆ, ನಾನು ನಿನ್ನೆ ಹೇಳ್ತಾ ಇದ್ ನೋಡಿ. ಸೊ ಪ್ರಾಣಶಕ್ತಿ ಹೆಚ್ಚಾಗಿರೋದು ಯಾವ್ದ್ರಲ್ಲಿ ಅಂದ್ರೆ, ಹಸಿ ಆಗಿರೋದ್ರಲ್ಲಿ ಹೆಚ್ಚು ಪ್ರಾಣಶಕ್ತಿ ಸಿಗತ್ತೆ ನನಗೆ. ಅದಕ್ಕೋಸ್ಕರ ನಿಮ್ಗೆ ಬಹಳಷ್ಟು ವೆರೈಟೀಸ್ ಇದೆಲ್ಲ, ಯಾವ್ದು ಸೊಪ್ಪುಗಳಿದೆ, ಎಷ್ಟು ಎಷ್ಟಂದ್ರೆ ಈ ಗ್ರೀ ಕೊಯ್ ಅಂದ್ರೆ ಕೊತ್ತಿಂಬರಿ ಇದೆ, ಪುದೀನ ಇದೆ ಮೇಡಮ್, ಈಗ ಪುದೀನ ಅಂದ್ರೆ ಮಾಡ್ತಾ ಇದ್ದಾರೆ, ತುಳಸಿ ಇದೆ, ಕುಕುಂಬರ್ ಅಂದ್ರೆ ಈ ಸೌತೆಕಾಯಿ ಇದೆ ಅಲ್ವಾ, ರ್ಯಾಡಿಸ್ ಇದೆ, ಕ್ಯಾಪ್ಸಿಕಮ್ ಇದೆ, ಮತ್ತೆ ಇದು ವೀಟ್ ಗ್ರಾಸ್ ಅಂತ ಇರ್ತದೆ ನೋಡಿ, ವೀಟ್ ಗ್ರಾಸ್ ಗೋಧಿ ಹುಲ್ಲು ಅಂತ, ಅದು ಉತ್ತಮ. ಅದು ಅಂತ ಎಷ್ಟಂದ್ರೆ, ಇನ್ನು ಈ ಗರಿಕೆ ಅಂತ ಇದೆಲ್ಲ, ಗರಿಕೆ ಗರಿಕೆ. ಸೊ ಇದೆಲ್ಲಾನು ಬಳಸ್ಬೋದು ನಾವು, ಇದೆಲ್ಲ ಬಳಸ್ಕೊಂಡಿದ್ರೆ ನಿಜವಾಗಿ ಏನಂದ್ರೆ ಇದು ಒಂದೇ ಇರೋದು, ಯಾವುದೇ ಈ ವೆಜಿಟೇಬಲ್ ತರಕಾರಿ ಇದೆಲ್ಲ ಮಾಡ್ಕೋಬಹುದು ಯಾವುದೇ ಇರಲಿ. ಬಟ್ ಆ ಸಸ್ಯ ಅನ್ನೋದು ಅದು ಯಾವುದೇ ರೀತಿಯಲ್ಲಿ ನಾನ್ ಪಾಯ್ಸನಸ್. ನಾನ್ ಪಾಯ್ಸನಸ್ ಅಂದ್ರೆ ಏನು ಅಂದ್ರೆ, ಅದು ವಿಷಪೂರಿತ, ಅದು ಯಾವುದೇ ಒಂದು ಮೆಡಿಸನ್ಗಾಗಿ ಬಳಸ್ಕೊಂತ ಇಟ್ಕೊಳ್ಳಿ. ಸ್ವಲ್ಪ ಮೆಡಿಸಿನ್ಸ್ ಅಲ್ಲಿ ಇದು ಮದ್ದು ತರ ಯೂಸ್ ಮಾಡ್ತಾರೆ ಸ್ವಲ್ಪ ಸಸ್ಯಗಳು, ಅದೇನು ಬೇಕಾಗಿಲ್ಲ ಅಂಥದ್ದು ಯೂಸ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಅದು ಯಾವುದೇ ರೀತಿಯಲ್ಲಿ ವಿಷಪೂರಿತ ಸಸ್ಯ ಇರಬಾರ್ದು, ವಿಷರಹಿತ ಸಸ್ಯ ನಮ್ಗೆ ಬೇಕಾಗಿರೋದು. ಓಕೆ, ಅದು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಪರವಾಗಿಲ್ಲ. ಈ ಏನರ ಅಂತ ಈ ಇಷ್ಟು ವೆರೈಟಿ ಸಾಕು ನಮಗೆ, ತರಕಾರಿಗಳಿದೆ, ಸೊಪ್ಪುಗಳಿದೆ, ಪುದೀನ ಇದೆ, ತುಳಸಿ ಇದೆ, ಗರಿಕೆ ಇದೆ, ವೀಟ್ ಗ್ರಾಸ್ ಇದೆ, ಇಷ್ಟು ಬಳಸ್ಕೊಂಡಿದ್ರು ಸಾಕು. ಸಾಕಷ್ಟು ನಮ್ಗೆ ಒಂದು ವಾರದಲ್ಲಿ ದಿನ ಒಂದೊಂದು, ಇಲ್ಲಾಂದ್ರೆ ಎರಡು ದಿವಸ ಒಂದು ಮಾಡ್ಕೊತ ಹೋದ್ರೆ, ಸೊ ಅದಕ್ಕಿಂತ ಹೆಚ್ಚು ಏನಿಲ್ಲ. ಅದ್ಭುತವಾದ ಆರೋಗ್ಯ. ಇನ್ನು ಯಾರು ಯಾರು ಬಳಸ್ಕೊಂತಾ ಇದ್ರೆ ದಯವಿಟ್ಟು ಮಾತಾಡಿ ಗುರುಜಿ. ಆಮೇಲೆ ಗುರುಜಿ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಜಿ, ನಮ್ಗೆಲ್ಲ ಒಂಥರ ಇನ್ಸ್ಪಿರೇಷನ್ ಆಯ್ತು. ನಾನು ಹೇಳ್ಬೇಕಂದ್ರೆ ನೀವು ಯಾವಾಗ ಮಾಡ್ತೀರಿ ಗುರುಜಿ, ನನಗೆ ಮಾತಾಡಕ್ ತುಂಬಾನೇ ಇಷ್ಟ ಗುರುಜಿ, ಎದುರುಗಡೆ ಕುತ್ಕೊಂಡ್ರೆ ಚೆನ್ನಾಗಿ ಮಾತಾಡ್ತೀನಿ, ಅದೇ ಈ ತರದಲ್ಲಿ ಮಾತಾಡ್ಬೇಕಂದ್ರೆ ನನಗೆ ಫಿಯರ್. ಅದೇನಿಲ್ಲ, ಅದು ಹೋಗತ್ತೆ.
ನಾನು ಟ್ರೈ ಮಾಡ್ತೀನಿ ಗುರುಜಿ, ಟ್ರೈ ಮಾಡ್ತೀನಿ ಗುರುಜಿ. ತುಂಬಾ ಚೆನ್ನಾಗಿತ್ತು ಗುರುಜಿ, ಇನ್ಸ್ಪಿರೇಷನ್ ಆಯ್ತು ಗುರುಜಿ. ನಮ್ಗೆಲ್ಲರಿಗೂ ಇನ್ಸ್ಪಿರೇಷನ್ ಆಯ್ತು ಗುರುಜಿ. ಕ್ಲಾಸ್ ಮಾಡಿದಾರ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಗಂತೂ ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ. ಥ್ಯಾಂಕ್ಸ್ ಗುರುಜಿ. ಎಲ್ಲರಿಗೂ ಮಾತಾಡ್ಬೇಕು ಅನ್ನೋ ತರ ನೀವು ಒಂಥರ ಅವ್ರಿಗೆ ಬರ್ಬೇಕು ಮನಸ್ಸಿಂದ, ಅಯ್ಯೋ ನಾನು ಮಾತಾಡ್ಬೇಕು ಅನ್ನೋ ತರ ಸಿಚುಯೇಷನ್ ಕ್ರಿಯೇಟ್ ಆಗೈತ್ ಗುರುಜಿ. ಇವಾಗ ಎಂತಾರು ಇವಾಗ ಹೇಳ್ತಾರಲ್ಲ ಗುರುಜಿ, ಕಲ್ ಸಹಿತ ಮಾತಾಡ್ತಾರೆ ಅಂತ ಅನ್ನೋ ತರ ಪೊಸಿಷನ್ ಇದೆ ಗುರುಜಿ ಕ್ಲಾಸ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಗುರುಜಿ ಕ್ಲಾಸ್. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಗುರುಜಿ ನಮಸ್ತೆ. ನಮಸ್ತೆ. ಇವತ್ತು ಕ್ಲಾಸ್ ನಾನೆಲ್ಲ ಕೇಳಿಸ್ಕೊಂಡೆ, ಆದ್ರೆ ರಿಯಾಕ್ಟ್ ಏನು ಮಾಡ್ಲಿಲ್ಲ. ಈ ಗ್ರೀನ್ ಜ್ಯೂಸ್ ನಾನು ಉಪಯೋಗಿಸ್ತಾ ಇದ್ದೀನಿ ಗುರುಜಿ. ಅಂದ್ರೆ ನಾನು ಬೇರೆ ತರ ಒಂದು ವಿಳ್ಳೆದೆಲೆ, ಸೋರೆಕಾಯಿ ಸ್ವಲ್ಪ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಬೀಟ್ರೂಟ್ ಮತ್ತೆ ಒಂದು ಫ್ರೂಟ್ ಯಾವ್ದಾದ್ರು, ಆಪಲ್ ಒಂದು ಸ್ವಲ್ಪ ಆಪಲ್, ಮತ್ತೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಜ್ಯೂಸ್ ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ದೀನಿ ಗುರುಜಿ. ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಎಚ್ಚರಿಕೆ. ಆಪಲ್ ಅನ್ನೋದು ಬೇರೆ ದೇಶದಿಂದ ಬಂದಿರೋ ಆಪಲ್ ಬೇಕಾಗಿಲ್ಲ. ಬೇರೆ ದೇಶದಿಂದ ಬಂದಿರುವಂತ ಆಪಲ್ ಅಲ್ಲಿ ವ್ಯಾಕ್ಸ್ ಇರ್ತದೆ, ಅದ್ರ ಮೇಲೆ ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ವ್ಯಾಕ್ಸ್ ಕೋಟಿಂಗ್ ಅದು ತುಂಬಾ ಹಾನಿಕರ, ತುಂಬಾ ಹಾನಿ ಆಗತ್ತೆ. ದಯವಿಟ್ಟು ಅದು ಬಳಸ್ಕೊಂಡಕ್ ಹೋಗ್ಬಿಡಿ. ನಾರ್ಮಲ್ ಲೈಮ್ ಇದು ಎರಡು ಒಂದೇ ಅಲ್ವಾ ಅಥವಾ ಬೇರೆ? ಬೇರೆ ಬೇರೆ, ಆಮ್ಲ ಬೇರೆ, ಲೈಮ್ ಲೆಮನ್ ಬೇರೆ ಅಲ್ವಾ? ಆಮ್ಲ ಮೀನ್ಸ್ ಇದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಬೇರೆ, ಈ ಲೆಮನ್ ಅನ್ನೋದು ಲೆಮನ್ ಬೇರೆ. ಅದೇ ಆ ಪುದೀನಾ ಜ್ಯೂಸಿಗೆ ನಾನ್ ಲೆಮನ್ ಹಾಕಿ ಮಾಡ್ತಾ ಇದ್ದೀನಿ. ಈಗ ಯಾರಾದ್ರೂ ಬಂದ್ರೆ ಶರ್ಬತ್, ನಾವು ಬೇರೆ ಶರ್ಬತ್ ಕೊಡೋದ್ರ ಬದಲು ಈ ಪುದೀನಾ ಲೈಮ್ ಬೆಲ್ಲ ಅದನ್ನ ಹಾಕಿ ಸಹ ಶರ್ಬತ್ ಮಾಡಿ ಕೊಡ್ತಾ ಇದ್ವಿ. ಖಂಡಿತ ಅದನ್ನ ಅದಕ್ಕೂ ಲೆಮನ್ ಬದಲಾಗಿ ನಾನು ಹೇಳಿದೀನಿ, ಈ ನೆಲ್ಲಿಕಾಯಿ ಪೌಡರ್ ಆಗಲಿ, ಇಲ್ಲಾಂದ್ರೆ ನೆಲ್ಲಿಕಾಯಿ ಅಂದ್ರೆ ಸ್ವಲ್ಪ ಎರಡು ಪೀಸಸ್ ಹಾಕೊಂಡಿದ್ರೆ ಅದು ಈ ಜ್ಯೂಸ್ ಮಾಡುವಾಗ ನಿಮ್ಗೆ ಸಾಕಷ್ಟು ಸಿ ವಿಟಮಿನ್ ಸಿಗತ್ತೆ, ಹೆಚ್ಚು ಹೆಚ್ಚು ಪರಿಣಾಮ ಸಿಗತ್ತೆ. ಸರಿ ಗುರುಜಿ, ಓಕೆ. ಮತ್ತೆ ಇನ್ನೊಂದು ಅದೇ ದಾಳಿಂಬೆ, ಈಗ ಹಲ್ಲು ಪ್ರಾಬ್ಲಮ್ ಇದ್ದು ತಿನ್ನಕ್ ಆಗದೆ ಇರೋರಿಗೆ ದಾಳಿಂಬೆ, ಕ್ಯಾರೆಟ್, ಬೀಟ್ರೂಟ್ ಅದನ್ನು ಹಾಕಿ ಅದು ಜ್ಯೂಸ್ ಮಾಡಿ ಕುಡಿದ್ರು ಒಳ್ಳೇದಿಷ್ಟು ಮಾಡ್ತಾ ಇದ್ದೀನಿ. ಮೂತ್ರದ್ದು ಒಂದ್ ಎರಡ್ ಮೂರ್ ಸಲ ಟ್ರೈ ಮಾಡಿ ಕಣ್ಣಿಗೆ ಹಚ್ಕೊಂಡು ಟ್ರೈ ಮಾಡಿದೀನಿ, ಅದ್ ಕಂಟಿನ್ಯೂ ಮಾಡಿಲ್ಲ. ಮತ್ತೆ ಮಾಡ್ತೀನಿ, ಅದು ಸ್ವಲ್ಪ ಅದು ಬರ್ನಿಂಗ್ ಸೆನ್ಸೇಷನ್ ಬಂತು ನಂಗೆ ಕಣ್ಣಿಗೆ ಹಚ್ಕೊಂಡಾಗ. ಹೋಗತ್ತೆ ಸ್ವಲ್ಪ ಹೊತ್ತು ಅಷ್ಟೇ. ನಾನು ಇನ್ನೊಂದು ಹೇಳಿದೀನಿ ಟೆಕ್ನಿಕ್ ಏನು ಗೊತ್ತಾ, ನಿಂಬೆ ರಸ ಇದೆಲ್ಲ, ಇಲ್ಲಿ ಒಂದು ಡ್ರಾಪ್ ಇಲ್ಲಿ ಒಂದು ಡ್ರಾಪ್ ಹಾಕಿದ್ರೆ ಪೂರ್ತಿ ಕ್ಲೀನ್ ಆಗತ್ತೆ. ಈ ಎರಡು ಕಣ್ಣುಗಳು ತುಂಬಾ ಅಂದ್ರೆ ಪ್ರತಿ ದಿವಸ ಮಾಡ್ಬೋದು, ಪ್ರತಿ ದಿವಸ ಬೆಳಗ್ಗೆ ಮಾಡ್ತಾ ಹೋದ್ರೆ ಈ ಕಣ್ಣಿನ ಪ್ರಾಬ್ಲಮ್ ಬೇಗ ತೋದು, ಬೇಗ ಗುಣ ಆಗತ್ತೆ. ಯಾವುದೇ ಈ ಕಾಟ್ರಾಕ್ಟ್ ಇದೆಲ್ಲ, ಪೊರೆ, ಕಣ್ಣಿನ ಪೊರೆ ಇದೆಲ್ಲ, ಅದ್ರ ಬಗ್ಗೆ ತುಂಬಾ ಹೆಚ್ಚು ಮಾಹಿತಿ ನಾವು ಕೊಟ್ಟಿದ್ವಿ, ಆದ್ರೆ ಅದನ್ನು ಸಾಲ್ವ್ ಆಗತ್ತೆ, ಗುಣ ಆಗತ್ತೆ. ಧನ್ಯವಾದಗಳು ಗುರುಜಿ. ಇವತ್ತೆಲ್ಲ ಮಾತಾಡದೆಲ್ಲ ಕೇಳಿಸ್ಕೊಂಡೆ, ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾನು ಮಾತಾಡ್ತೀನಿ ಇನ್ನು ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿ, ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾನು ಮಾತಾಡಿ ಮುಂಚಿತವಾಗಿ ತಿಳಿಸ್ತೀನಿ ಗುರುಜಿ. ಧನ್ಯವಾದಗಳು. ಸ್ನೇಹಿತರೆ, ಈಗ ನಮ್ಮ ಇನ್ನೊಂದು ಸಜೆಷನ್ ಏನಂದ್ರೆ, ಯಾರು ಇವಾಗ ಮಾಸ್ಟರ್ಸ್ ಮಾತಾಡಿದ್ರು, ಈ ಮಾಸ್ಟರ್ಸ್ ಇನ್ನು ನೆಕ್ಸ್ಟ್ ಮುಂದಿನ ಸೆಷನ್ ಅಲ್ಲಿ ಆಧ್ಯಾತ್ಮಿಕ ಸಬ್ಜೆಕ್ಟ್ಸ್ ಬಗ್ಗೆ ಒಬ್ಬೊಬ್ರು ತಗೋಬೇಕಾಗತ್ತೆ. ಒಂದು ಚಕ್ರದ ಬಗ್ಗೆ ಮಾತಾಡಿ, ಒಂದು ದೇಹದ ಬಗ್ಗೆ ಮಾತಾಡಿ, ಅರ್ಥ ಆಯ್ತಾ, ಆತ್ಮದ ಬಗ್ಗೆ ಮಾತಾಡಿ, ಆತ್ಮ ಪ್ರಯಾಣ ಬಗ್ಗೆ ಮಾತಾಡಿ, ಸೋಲ್ ಜರ್ನಿ ಬಗ್ಗೆ ಮಾತಾಡಿ ಅಲ್ವಾ. ಸೊ ಈ ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಮಾತಾಡಿ, ಇನ್ನು ಹೇಳ್ಬೇಕಂದ್ರೆ ಆತ್ಮದ ಹಂತಗಳ ಬಗ್ಗೆ ಮಾತಾಡಿ. ಓಕೆ, ಎಷ್ಟೋ ಮಾಹಿತಿ ಕೊಟ್ಟಿದೀವಲ್ಲ ಈಗಾಗಲೇ ನಿಮ್ಗೆ, ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ಇದೆ. ಪ್ರತಿಯೊಂದು ಮಾಸ್ಟರ್, ದೊಡ್ಡ ದೊಡ್ಡ ಮಾಸ್ಟರ್ಸ್ ಅವರು ಅಂದ್ರೆ ಸೀನಿಯರ್ ಮಾಸ್ಟರ್ಸ್, ಹಿರಿಯ ಮಾಸ್ಟರ್ಸ್ ಎಲ್ಲ ಬಂದು ಮಾತಾಡಿದ್ದಾರೆ. ಒಂದು ವಿಡಿಯೋ ತಗೊಳ್ಳಿ, ಆ ವಿಡಿಯೋ ತಗೊಂಡು ಮತ್ತೆ ಒಂದು ಬುಕ್ ತಗೊಳ್ಳಿ. ಬುಕ್ ಅನ್ನೋದು ನೀವು ಬುದ್ಧ ಭವನಿಗೆ ಬಂದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಬುಕ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಈ ವಿಶೇಷ ಸ್ವಾಧ್ಯಾಯ ಇಲ್ಲ ಅಂದ್ರೆ ನಿಜವಾಗಿ ನಾವು ಬೆಳೆಯಕ್ಕಾಗಲ್ಲ. ವಿಶೇಷ ಸ್ವಾಧ್ಯಾಯ ನಮ್ಮ ಜೊತೆಗೆ ಯಾವಾಗ್ಲೂ ಇರಬೇಕು. ಪುಸ್ತಕಂ ಮಸ್ತಕಂ ಅಂತ ಹೇಳ್ತಾರೆ ನೋಡಿ, ಪುಸ್ತಕಂ ಮಸ್ತಕಂ ಮಸ್ತಕ ಭೂಷಣಂ ಅಂತ, ಅಂದ್ರೆ ಅರ್ಥ ಏನು, ಪೂರ್ತಿ ನಮ್ಮ ಮೆದುಳೊಳಗೆ ಏನಿರ್ಬೇಕಂದ್ರೆ ಯಾವುದೇ ಪುಸ್ತಕ ಹೋದ್ರೆ ಅದೆಲ್ಲ ನಮ್ಮ ಮೆದುಳೊಳಗೆ ಇರಬೇಕು. ಸೊ ಆತರ ಮಾಡಿದ್ರೆ ಏನಾಗತ್ತಂದ್ರೆ ಸ್ನೇಹಿತರೆ, ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡ್ಬೋದು, ಮತ್ತೆ ನಿಮ್ಮ ಒಳಗಡೆನೂ ಎಷ್ಟೋ ಸಂದೇಹಗಳು ತೀರೋಗ್ತದೆ.
ಎಲ್ಲ ಸಂದೇಹಗಳು ತೀರೋಗ್ತದೆ. ಅವಾಗ ಒಳ್ಳೆ ಮಾಸ್ಟರ್ ಆಗಿ ನಾವು ತಯಾರಕ್ಕೆ ಅವಕಾಶ ಇದೆ. ದಯವಿಟ್ಟು ಇದು ಪ್ರತಿಯೊಬ್ಬರು ಈ ಸ್ವಾಧ್ಯಾಯನದು ಹೆಚ್ಚು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ನೀವು ಬರುವಾಗ ಅದೇ ಮಾಡಬೇಕಾಗತ್ತೆ. ಸೊ ಸ್ನೇಹಿತರೆ, ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಆಧ್ಯಾತ್ಮಿಕ ಸಬ್ಜೆಕ್ಟ್ಸು ಒಂದೊಂದು ನೆಕ್ಸ್ಟ್ ಫ್ಯೂಚರಲ್ಲಿ ಆಗುವಂಥ ಸೆಷನ್ಸ್, ಶನಿವಾರ ಶನಿವಾರ ಮಾಡ್ತೀವಲ್ಲ, ಅಲ್ಲಿ ಒಂದೊಂದು 10 ನಿಮಿಷ ಒಂದು ಚಕ್ರದ ಬಗ್ಗೆ ಮಾತಾಡಿ. ಒಂದು ಯಾವುದೋ ಒಂದು ಚಿಕ್ಕದೊಂದು ಸಬ್ಜೆಕ್ಟ್ ತಗೊಳ್ಳಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಓಕೆ, ದಯವಿಟ್ಟು ಇದನ್ನು ಇಂಥ ಸಬ್ಜೆಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರೋಗ್ಯದ ಸಬ್ಜೆಕ್ಟ್ ಸ್ವಲ್ಪ ಜನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಆಧ್ಯಾತ್ಮಿಕ ಸಬ್ಜೆಕ್ಟ್ ಸ್ವಲ್ಪ ಜನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಮಾಸ್ಟರ್ಸ್. ಇನ್ನು ಸ್ವಲ್ಪ ನೇಚರ್ ಬಗ್ಗೆ, ಪರ್ಯಾವರಣ ಬಗ್ಗೆನೂ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ಮುಂದಿನ ಸೆಷನ್ಸ್ ಅಲ್ಲಿ ನಾನು ಹೇಗೆ ಮಾಡಕ್ ಹೋಗ್ತಾ ಇದ್ದೆ ಅಂದ್ರೆ, ಜೂನ್ ಇಂದ ನೋಡ್ಕೊಳ್ಳಿ, ಪ್ರತಿ ವಾರ ಸೋಮವಾರ ಶುರು ಆದ್ರೆ ಅಂದ್ರೆ ಭಾನುವಾರ ರಜೆ ಇರ್ತದೆ ಖಂಡಿತ. ಸೊ ನೆಕ್ಸ್ಟ್ ಸೋಮವಾರ, ಮಂಗಳವಾರ, ಬುಧವಾರ ಈ ಮೂರು ಮೂರು ದಿನಗಳಲ್ಲಿ ಆಧ್ಯಾತ್ಮಿಕ ವಿಶೇಷ ಜ್ಞಾನ ಪ್ರತಿಯೊಂದು ಈಗಾಗಲೇ ನಾವು ಹೇಗೆ ಮಾಡ್ತಾ ಇದ್ವು ಅದೇ ತರ ಒಂದು ಸೀನಿಯರ್ ಮಾಸ್ಟರ್ ಬರ್ತಾರೆ, ಇಲ್ಲಾಂದ್ರೆ ನಾನು ಸೀನಿಯರ್ ಮಾಸ್ಟರ್ ಯಾರೊಬ್ರು ವಿಶೇಷ ಆಧ್ಯಾತ್ಮಿಕ ಜ್ಞಾನ ಹಂಚ್ಕೊಂಡು ಹೋಗ್ತೀವಿ ಒಂದೊಂದು ಸಬ್ಜೆಕ್ಟ್. ಇನ್ನು ಥರ್ಸ್ಡೇ ಏನ್ ಮಾಡ್ತೀವಿ ಅಂದ್ರೆ, ಆದಷ್ಟು ಥರ್ಸ್ಡೇ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಇದು ಈ ಪರಿಸರ ರಕ್ಷಿಸಿ ಮತ್ತೆ ನಾವು ರಕ್ಷಿಸ್ಕೋಬೇಕಾಗತ್ತೆ. ಸೇವ್ ಎನ್ವಿರಾನ್ಮೆಂಟ್, ಸೇವ್ ಅವರ್ ಸೆಲ್ಫ್, ಸೇವ್ ಎನ್ವಿರಾನ್ಮೆಂಟ್ ಅಂಡ್ ಸೇವ್ ಅವರ್ ಸೆಲ್ಫ್ ಅಂತದ್ದು ಈ ಸಬ್ಜೆಕ್ಟ್ ಶುರು ಆಗತ್ತೆ. ಸೊ ಇದು ಮಾಡ್ಲೇಬೇಕು ನಾವು, ಇಲ್ಲಾಂದ್ರೆ ಈಗಾಗಲೇ ಅಂದ್ರೆ ನಿಮ್ಗೋಸ್ಕರ ಅಂತ ಅಲ್ಲ, ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ, ಬಟ್ ನಿಮ್ ಸುತ್ತಮುತ್ತಿರೋರ್ಗು ಈ ಜ್ಞಾನ ಸೇರ್ಬೇಕು. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದೀವಿ ಹೆಚ್ಚು ಉಷ್ಣತೆ ಆಗಿದೆ, ಹೆಚ್ಚು ಟೆಂಪರೇಚರ್ ಆಗಿದೆ, ಭೂತಾಪ ಹೆಚ್ಚಾಗಿದೆ, ಅಂದ್ರೆ ಭೂ ವಾತಾವರಣ ತಾಪನ ಹೆಚ್ಚಾಗಿದೆ. ಅಂದ್ರೆ ನಾವು ಹೇಳ್ತೀವಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ತುಂಬಾ ಹೆಚ್ಚು ಕಾಡ್ತಾ ಇದೆ ಈಗ ಸ್ನೇಹಿತರೆ. ಇದ್ರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ ನಿಜವಾಗಿ ಇದೆಲ್ಲ ತಿಳುವಳಿಕೆ ನಿಮ್ಗೊಬ್ರಿಗೋಸಲ್ಲ, ನೀವು ಇನ್ನೂ 10 ಜನಕ್ಕೆ ಹೇಳ್ತಾ ಹೋಗ್ಬೇಕು ಕನಿಷ್ಠ ಪಕ್ಷ. ಆದ್ರೆ ಅವರಲ್ಲಿ ಸ್ವಲ್ಪ ಬದಲಾವಣೆ ನೋಡ್ಬೇಕು ನಾವು, ಇಲ್ಲಾಂದ್ರೆ ಏನಾಗ್ತದೆ ನಮ್ಮಿಷ್ಟ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಆಕ್ಸಿಜನ್ ನಾವು ಶ್ವಾಸ ಅಂದ್ರೆ ಉಚ್ಛ್ವಾಸ ಏನ್ ಮಾಡ್ತೀವಿ, ಆಕ್ಸಿಜನ್ ತಗೊತೀವಿ. ಈ ಆಕ್ಸಿಜನ್ ಯಾರ್ದು? ನಮ್ದೊಂದಲ್ಲ, ನೀವು ಉಸಿರಾಟ ಮಾಡಿರ್ತೀರಿ, ಇನ್ನೊಬ್ರು ಉಸಿರಾಟ ಮಾಡಿರ್ತಾರೆ, ಎಲ್ಲಾ ಉಸಿರಾಟ ಒಂದೇ ಕಡೆ ಇದೆ, ಈ ನಿಸರ್ಗದಲ್ಲೇ ಇದೆ. ನಿಸರ್ಗದಿಂದ ಪ್ರತಿಯೊಬ್ಬರು ಆಕ್ಸಿಜನ್ ತಗೊಂತೀವಿ, ಯಾರಿಗೆ ಸಪರೇಟ್ ಆಕ್ಸಿಜನ್ ಅಂತ ಯಾವ್ದಿಲ್ಲ. ಅರ್ಥ ಆಯ್ತಾ? ಈ ನಿಸರ್ಗದಲ್ಲಿ ಈ ಆಕ್ಸಿಜನ್ ಲಭ್ಯವಾಗೋದು ದೊಡ್ಡ ದೊಡ್ಡ ಫಾರೆಸ್ಟ್ಗಳಿಂದ ಬರ್ತದೆ. ಆ ದೊಡ್ಡ ದೊಡ್ಡ ಫಾರೆಸ್ಟ್ಗಳೇ ಈಗಾಗಲೇ ಕಟ್ ಮಾಡಿದ ಮೇಲೆ ಎಲ್ಲಾನು ತೊಲಗಿಸಿದ ಮೇಲೆ ನಿಮಗೆ ಆಕ್ಸಿಜನ್ ಎಲ್ಲಿ ಸಿಗತ್ತೆ? ಆಕ್ಸಿಜನ್ ಸಿಗಕ್ಕೆ ಸಾಧ್ಯನೇ ಇಲ್ಲ, ಅಂತ ಪರಿಸ್ಥಿತಿ ನಾವು ಸೇರ್ಕೊಂಡಿದ್ದೀವಿ ಸ್ನೇಹಿತರೆ. ಅದೊಂದೇ ಅಲ್ಲ, ಈ ಕಾರ್ಬನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇಂಥ ಅನಿಲಗಳು ಹೇಳ್ಬೇಕಂದ್ರೆ ಇಂಥ ಅನಿಲಗಳು ಹೆಚ್ಚಾಗಿದೆ ಈಗಾಗಲೇ ವಾತಾವರಣದಲ್ಲಿ. ಅದಕ್ಕೆ ಇಷ್ಟು ತಾಪಮಾನ ನೋಡ್ತಾ ಇದ್ದೀವಿ ನಾವು. ಈ ವರ್ಷದಂತೂ ನಿಜವಾಗಿ ಎಲ್ಲಿ ನೋಡಿ, ಯಾವ ವರ್ಷದಲ್ಲಿ ಇಷ್ಟು ನೋಡಿಲ್ಲ, ಅಷ್ಟು ಹೆಚ್ಚು ತಾಪಮಾನ ಇದೆ. ಇನ್ನು ಈಗಲೂ ಅಷ್ಟೇ ಉರಿತಾನೆ ಇದೆ. ಮಳೆ ಬರಬೇಕಾದಂತ ಸಮಯ ಮಳೆ ಬಂದಿಲ್ಲ. ಸೊ ಒಂಥರ ಎಲ್ಲರೂ ಕೆಟ್ಟ ಸಮಯ ನಾವು ಈಗಾಗಲೇ ಅನುಭವಿಸ್ತಾ ಸ್ನೇಹಿತರೆ. ಅದಕ್ಕೋಸ್ಕರ ಇದೆಲ್ಲ ನಾವು ಅರ್ಥ ಮಾಡಿಕೊಂಡು ಈ ಅಂದ್ರೆ ಪರಿಸರ ರಕ್ಷಿಸಿ ನಮ್ಮ ನಾವು ರಕ್ಷಿಸ್ಕೊಳ್ಳಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅರ್ಥ ಆಯ್ತಾ? ಇದೊಂದು ಒಳ್ಳೆ ಕಾನ್ಸೆಪ್ಟ್, ಅದಕ್ಕೆ ಒಂದು ಹೆಸರು ಬೇಕಂದ್ರೆ ಯಾರನ್ನ ಕಲಿಸಿ, ಕನ್ನಡದಲ್ಲಿ ಒಳ್ಳೆ ಒಂದು ಹೆಸರು ಕಲಿಸಿ ದಯವಿಟ್ಟು. ಅಂದ್ರೆ ಏನ್ ಅರ್ಥ ಆಯ್ತಲ್ಲ, ಸೇವ್ ಎನ್ವಿರಾನ್ಮೆಂಟ್, ಸೇವ್ ಅವರ್ ಸೆಲ್ಫ್, ಇದಕ್ಕೆ ಒಂದೇ ಒಳ್ಳೆ ಟ್ಯಾಗ್ ಲೈನ್, ಒಳ್ಳೆ ಹೆಡ್ಡಿಂಗು ಯಾರನ್ನ ಕನ್ನಡದಲ್ಲಿ ಕಲಿಸಿ ದಯವಿಟ್ಟು. ದೀಪಾ ಮೇಡಮ್, ನಮ್ಮ ನಂದಾ ಮೇಡಮ್, ಸೊ ಯಾರೋ ಒಬ್ರು ದಯವಿಟ್ಟು ನೀಟಾಗಿ ಟೈಪ್ ಮಾಡಿ ಒಂದು ಡಿಸೈನ್ ಮಾಡಿ ಕಲಿಸಿ. ಡಿಸೈನ್ ಅಂದ್ರೆ ಒಂದು ಪ್ರಣಾಳಿಕೆ ಪ್ರಕಾರ ಚೆನ್ನಾಗಿರ್ಬೇಕು, ವರ್ಡಿಂಗ್ ಚೆನ್ನಾಗಿರ್ಬೇಕು, ಅದು ಪದಗಳು ಕೂರಿಸಿದ್ದಲ್ಲ ಆ ಪದಗಳು ಕೂರಿಸೋದು ಚೆನ್ನಾಗಿರ್ಬೇಕು. ಓಕೆ, ರೈಟ್, ಸೇವ್ ಎನ್ವಿರಾನ್ಮೆಂಟ್ ಅಂಡ್ ಸೇವ್ ಅವರ್ ಸೆಲ್ಫ್. ಓಕೆ ರೈಟ್. ಸೊ ಅದು ಗುರುವಾರ ಆಗತ್ತೆ. ಮತ್ತೆ ಶುಕ್ರವಾರ ಏನಾಗುತ್ತೆ ಅಂದ್ರೆ, ಒಂದು ಅತೀಂದ್ರಿಯ ಯೋಗಿಲ ಬಗ್ಗೆ ಖಂಡಿತವಾಗಿ ನಾವು ನೋಡ್ಕೊಂತ ಹೋಗ್ತೀವಿ. ಈ ಅತೀಂದ್ರಿಯ ಯೋಗಿಲ ಬಗ್ಗೆ ಏನ್ ಮಾಡ್ತೇವೆ ಸ್ನೇಹಿತರೆ, ಈ ಅಂದ್ರೆ ಹಿರಿಯ ಅತೀಂದ್ರಿಯ ಯೋಗ್ಯರು ಈಗಾಗಲೇ ಭೂಮಿ ಮೇಲೆ ಇದ್ರು, ಅವರು ಲೈವ್ ಇದ್ರು, ಇಲ್ಲಾಂದ್ರೆ ಲೈವ್ ಇಲ್ಲ ಅಂದ್ರು, ಅಂತ ಯೋಗ್ಯರು ಹೆಚ್ಚು ಜನ, ಹೆಚ್ಚು ಯೋಗ್ಯರಿದ್ದಾರೆ ಈಗಾಗಲೇ. ನಾವು ಅಂದ್ರೆ ಅಕ್ಕಮಹಾದೇವಿ ಆಗ್ಬೋದು, ಬಸವಣ್ಣವ್ರು ಆಗ್ಬೋದು, ಇಂಥ ಒಳ್ಳೆ ಒಳ್ಳೆ ಮಹಾನ್ ಯೋಗಿಗಳ ಬಗ್ಗೆ ತಿಳ್ಕೊತಾ ಬರ್ತಾ ಇದೆ. ಆತರ ಈಗಾಗಲೇ ಅವರು ದೇಹ ತ್ಯಜಿಸಿರ್ಬೋದು, ಇಲ್ಲ ಅಂದ್ರೆ ಈಗಾಗಲೇ ಭೂಮಿ ಮೇಲೆ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಈ ಸಮಯದಲ್ಲಿ ಅವರು ಬದುಕಿದ್ದಾರೆ ಅಂದ್ರೆ ಜೀವಂತವಾಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆನೂ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಇನ್ನೂ ಹೇಳ್ಬೇಕಂದ್ರೆ, ನಮ್ಮ ಪಿರಮಿಡ್ ಸಂಸ್ಥೆದಲ್ಲಿ ಸೀನಿಯರ್ ಮಾಸ್ಟರ್ಸ್ ಇದ್ದಾರೆ, ಅವನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ. ಅವ್ರ ಜೀವನ ಪಯಣ ನಿಮ್ಗೆ ತುಂಬಾ ಆದರ್ಶವಾಗತ್ತೆ. ಯಾಕಂದ್ರೆ ಅವರು ಈ ಧ್ಯಾನಕ್ಕೆ ಬರಕ್ ಮುಂಚೆ ಹೇಗೆ ಧ್ಯಾನಕ್ಕೆ ಬಂದಿದ್ದಾರೆ, ಆ ಧ್ಯಾನದಲ್ಲಿ ಅವ್ರಿಗೆ ಏನೇನು ಫಲಿತಗಳು ಸಿಕ್ತು, ಅವರು ನಿಜ ಜೀವನ ಹೇಗಾಯ್ತು ಅನ್ನೋದು ನಿಮ್ಗೆ ನಿಮ್ಮ ಮುಂದೆ ಸಾಕ್ಷಾತ್ಕಾರ ಆಗುತ್ತೆ ಇದೆಲ್ಲ.
ಓಕೆ, ಅದಕ್ಕೆ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಅದು ಈ ಫ್ರೈಡೇ, ಪ್ರತಿ ಫ್ರೈಡೆ ಆ ಥರ ಇರ್ತದೆ ಸ್ನೇಹಿತರೆ. ಮುಂದಿನ ಜೂನ್ ಇಂದ ನಾನು ಹೇಳ್ತಾ ಇದ್ದೀನಿ ಯಾವ ಥರ ಮಾಡ್ಕೊಂಡು ಹೋಗೋಣ ಅಂತ. ಓಕೆ, ಸಾಟರ್ಡೆ ಈ ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಜ್ಞಾನ ಎಲ್ಲ ಮಾಸ್ಟರ್ಸ್ಗೂ ಅವಕಾಶ. ಓಕೆ, ಒಂದು ಹಾಡುಗಳಾಗ್ಬೋದು, ಇಲ್ಲಾಂದ್ರೆ ಒಳ್ಳೆ ಆಹಾರದ ಬಗ್ಗೆ, ಮತ್ತೆ ಒಳ್ಳೆ ಈ ಆಧ್ಯಾತ್ಮಿಕ ಬಗ್ಗೆ. ಓಕೆ, ಇನ್ನು ಹೆಚ್ಚು ನೀವು ಕಲಿತಾ ಇದ್ರೆ ಏನು ಗೊತ್ತಾ, ಇನ್ನು ಹೆಚ್ಚು ಕಲಿತಾ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಅವಾಗ ನಿಮ್ಗೆ ಈ ಫ್ರೈಡೇ ಸೆಷನ್ ಇಲ್ಲಾಂದ್ರೆ ಥರ್ಸ್ಡೇ ಸೆಷನ್ ಇದೆ ನೋಡಿ, ಅಂದ್ರೆ ಗುರುವಾರ ಶುಕ್ರವಾರ ಸೆಷನ್, ಅದು ಪೂರ್ತಿ ನಿಮ್ಗೆ ಕೊಟ್ಬಿಡ್ತೀವಿ. ಓಕೆ, ಅಂದ್ರೆ ನೀವು ಅಷ್ಟು ಆ ಮಾಹಿತಿ ನನ್ನ ಹತ್ರ ಇದೆ, ಹಂಚ್ಕೊತೀನಿ, ನಾನು ಹಂಚ್ಕೋಬೇಕಂತ ಇಷ್ಟ ಇದೆ, ಸೊ ಆಸಕ್ತಿ ಇದೆ ಅಂದ್ರೆ ನಿಮ್ಗೆ ಕೊಟ್ಬಿಡ್ತೀವಿ ಪೂರ್ತಿ. ಗುರುವಾರ ಒಂದು 1 ಅವರ್ ಕಾರ್ಯಕ್ರಮ, ಶುಕ್ರವಾರ 1 ಅವರ್ ಕಾರ್ಯಕ್ರಮ, ಯಾವ್ದು ಬೇಕಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅದ್ರ ಮಾಡಿ. ಒಂದು ಪರಿಸರ ಬಗ್ಗೆ, ಪರಿಸರ ಭೂಮಿ ಅಂದ್ರೆ ಭೂಮಿ ಬಗ್ಗೆ, ಪರಿಸರ ಬಗ್ಗೆ, ಸುತ್ತಮುತ್ತು, ಮತ್ತೆ ಒಂದು ವ್ಯವಸಾಯದ ಬಗ್ಗೆ ಎಲ್ಲಾನು ಅದರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ? ಸೇವ್ ಎನ್ವಿರಾನ್ಮೆಂಟ್ ಅಂಡ್ ಸೇವ್ ಅವರ್ ಸೆಲ್ಫ್ ಅಂತ ಅದ್ರ ಒಳಗಡೆ ಬರುತ್ತೆ. ನೀರು ಸಂರಕ್ಷಣೆ ಮಾಡೋದು, ಆಕ್ಸಿಜನ್ ಸಂರಕ್ಷಣೆ ಮಾಡೋದು ಅಲ್ವಾ, ಈ ಫಾರೆಸ್ಟ್ಗಳನ್ನು ಸಂರಕ್ಷಣೆ ಮಾಡೋದು, ಸೊ ಯಾವುದೇ ಮಾಲಿನ್ಯ ಆಗಬಾರ್ದು ಅಂತ ನೋಡ್ಕೊಳ್ಳೋದು, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ. ಪ್ರತಿಯೊಂದು ಭೂಮಿ ಒಳಗಡೆ ಏನಿದೆ, ಸುತ್ತು ವಾತಾವರಣದ ಏನಿದೆ, ನಾವು ಏನ್ ಮಾಡ್ತಾ ಇದೀವಿ, ಮಾಡೋದು ತಪ್ಪಿದೆಯಾ ಕರೆಕ್ಟ್ ಇದೆಯಾ, ಇದೆಲ್ಲ ಗೊತ್ತಾಗಬೇಕಲ್ಲ. ನಾವು ನೋಡಿ, ಅಜ್ಞಾನದಿಂದ ಹೆಚ್ಚು ನಾವು ಕೆಟ್ಟದಾಗ್ತಾ ಇರ್ತದೆ. ಅಜ್ಞಾನದಿಂದ ನಮ್ಮ ಒಳಗಡೆ ಅಜ್ಞಾನ ಇದ್ರೆ ಏನಾಗತ್ತೆ, ನಮ್ಮ ಸುತ್ತಮುತ್ತು ಆ ಬೆಲಕ್ಕಿರಲ್ಲ, ಅಲ್ಲಿ ಏನಿರ್ತದೆ, ಅಂಧತ್ವ ಇರುತ್ತೆ ಸ್ನೇಹಿತರೆ. ನಮ್ಮ ಒಳಗಡೆ ಜ್ಞಾನ ಬಂದಿದ್ದು ಇಟ್ಕೊಳ್ಳಿ, ಜ್ಞಾನವೇ ಒಂದು ಜ್ಯೋತಿ, ಜ್ಞಾನವೇ ಒಂದು ದೀಪ, ಅರ್ಥ ಆಯ್ತಾ, ಜ್ಞಾನವೇ ಒಂದು ಬೆಲುಕು. ಆ ಬೆಲಕ್ಕಿದ್ರೆ ಸಾಕು, ಸುತ್ತು ಏನಾಗುತ್ತೆ, ಲೈಟಿಂಗ್ ಆಗತ್ತೆ, ಎಲ್ಲರೂ ಒಂಥರ ಎಚ್ಚರಿಕೆ ಆಗ್ತಾರೆ. ಅದೇ ಥರ ನಮ್ಮ ಒಳಗಡೆ ಪರಿಸರ ಬಗ್ಗೆ ಎಚ್ಚರಿಕವಾಗಿ ಹೆಚ್ಚು ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಸುತ್ತಮುತ್ತ ಸುತ್ತಮುತ್ತ ಇರೋರಿಗೆ ಎಲ್ಲ ಎಲ್ಲ ನಾವು ಹಂಚ್ಕೋಬಹುದು, ಅವ್ರನ್ನೂ ಸ್ವಲ್ಪ ಬೆಲಕ್ ಬರುತ್ತೆ, ಅವ್ರ ಜೀವನದಲ್ಲಿ ಬೆಲಕ್ ಬರುತ್ತೆ. ಇಲ್ಲಾಂದ್ರೆ ಅವರು ಅಜ್ಞಾನದಿಂದ ಮಾಡ್ತಾ ಇರ್ತಾರೆ, ನೀವು ಯಾವಾಗ ಜ್ಞಾನ ಕೊಡ್ತೀರೋ ಅವ್ರು ಇಮಿಡಿಯೇಟ್ ಸ್ಟಾಪ್ ಮಾಡ್ತಾರೆ, ಅವ್ರು ಮಾಡೋ ತಪ್ಪುಗಳು ಸ್ಟಾಪ್ ಮಾಡ್ತಾರೆ. ಅವಾಗ ನೀವು ನಿಮ್ಮ ಈ ಸುತ್ತಮುತ್ತ ಪರಿಸರವನ್ನು, ಅಂದ್ರೆ ನಮ್ಮ ಪರಿಸರವನ್ನು ರಕ್ಷಿಸ್ಕೋಬಹುದು, ಅವಾಗ ಎಲ್ಲರೂ ರಕ್ಷಿಸಬಡ್ತಾರೆ ಸ್ನೇಹಿತರೆ. ಇಲ್ಲಾಂದ್ರೆ ಮುಂದಿನ ದಿವಸ ತುಂಬಾ ಕಷ್ಟವಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸರಿಯಾದ ನೀರಿಲ್ಲ, ಸರಿಯಾದ ಗಾಳಿ ಇಲ್ಲ, ಸರಿಯಾದ ಭೂಮಿ ಇಲ್ಲ, ಸರಿಯಾದ ಆಹಾರ ಇಲ್ಲ, ಇನ್ ಏನ್ ಏನ್ ತಿನ್ನಕ್ಕೆ, ಏನು ಯಾವ ತರ ನಾವು ಈ ಭೂಮಿ ಮೇಲೆ ಜೀವನ ಮಾಡ್ಬೇಕು ಹೇಳಿ, ತುಂಬಾ ಕಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ನಾವು ಖಂಡಿತವಾಗಿ ಪಾಲಿಸೋಣ ಸ್ನೇಹಿತರೆ, ರೈಟ್? ಓಕೆ, ಸೊ ಇಷ್ಟೆಲ್ಲ ನಾನು ಮಾಹಿತಿ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮ ಇನ್ನು ಮುಕ್ತಾಯ ಮಾಡೋಣ ಸ್ನೇಹಿತರೆ. ಈಗಾಗಲೇ 8:45 ಆಗಿದೆ, ಸೊ ಇನ್ನು ಮುಂದಿನ ಇನ್ನೊಂದು ಸೆಷನ್ ಅಲ್ಲಿ ನಾನು ನಿಮಗೆ ಗ್ರೀನ್ ಜ್ಯೂಸ್ ಬಗ್ಗೆ ಇನ್ನು ಕ್ಲಿಯರ್ ಮಾಹಿತಿ ಕೊಡ್ತೇನೆ, ಅಂದ್ರೆ ಒಂದು ಸಪರೇಟ್ ಮಾಹಿತಿ ಇನ್ನು ಹೆಚ್ಚಾಗಿ ಅದ್ರ ಬಗ್ಗೆ. ಈಗಾಗಲೇ ನಿಮ್ಗೆ ಗೊತ್ತು, ಆದ್ರೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ನಾನು ಕೊಡೋಕ್ಕೆ ಮುಂದಿನ ತರಗತಿಯಲ್ಲಿ ಕೊಡ್ತೀನಿ, ಯಾಕಂದ್ರೆ ಈಗಾಗಲೇ ಹೆಚ್ಚು ಸಮಯ ಆಗಿದೆ, ಅಲ್ಲಿ ಸೆಷನ್ ಇದೆ, ಸೆಷನ್ಗೆ ಹೋಗ್ಬೇಕಾಗತ್ತೆ. ಸ್ನೇಹಿತರೆ, ಇನ್ಯಾರಾದ್ರೂ ಏನಾದರೂ ಮಾತಾಡ್ಬೇಕಾ, ಫೈನಲ್ ಫೈನಲ್ ಮೆಸೇಜ್ ಯಾರಾದ್ರೂ ಮಾತಾಡ್ಬೇಕಾ, ಇನ್ನು ಮುಕ್ತಾಯ ಮಾಡೋಣ ಅಷ್ಟೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಗ್ರೀನ್ ಜ್ಯೂಸ್ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಇವತ್ ನಾನು ವಿಶೇಷವಾಗಿರುವಂತ ಒಂದು ಸ್ಪೆಷಲ್ ಜ್ಯೂಸ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದು ನೀವು ಹೇಗಿದೆ ಅಂತ ಅಂದ್ರೆ, ಗೋಲ್ಡನ್ ಎನರ್ಜಿನ ನಮ್ಮ ಬಾಡಿಯಲ್ಲಿ ಅದು ಸೇರಿಸ್ತದೆ, ಮತ್ತೆ ನಾವು ಎನರ್ಜೆಟಿಕ್ ಆಗಿರ್ಲಿಕ್ಕೆ ಅದು ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗಿರ್ತದೆ. ಈ 3 ಗ್ಲಾಸ್ ನೀರಿಗೆ ನೀವು ಅದಕ್ಕೆ ಬೇರೆ ಯಾವುದೇ ನಿಮ್ ಅಂದ್ರೆ ಹೊರಗಡೆಯಿಂದ ತರುವಂತ ಯಾವ ವಸ್ತುಗಳು ಇಲ್ಲ ಇದ್ರೊಳಗಡೆ. ನಿಮ್ಮ ಹತ್ರ ಇರುವಂತಹದೇ ವಸ್ತು ಅದು. 3 ಗ್ಲಾಸ್ ನೀರನ್ನ ನೀವು ಕುದಿಲಿಕ್ಕೆ ಇಟ್ಟು ಅದು ತುಂಬಾ ಕುದಿಲಿಕ್ಕೆ ಇಟ್ಟಾಗ ಅದ್ರೊಳಗಡೆ ನಿಮ್ಮಲ್ಲಿರುವಂತ ಯಾವುದೇ ಒಂದು ಗೋಲ್ಡ್ ಇರಬಹುದು, ಆ ಗೋಲ್ಡ್ ಅನ್ನ ನೀವು ಕ್ಲೀನ್ ಆಗಿ ವಾಶ್ ಮಾಡ್ಬೇಕು. ವಾಶ್ ಮಾಡಿ ಅದನ್ನ ಆ ನೀರೊಳಗೆ ಹಾಕ್ಬೇಕು. ಹಾಕಿ ಆದ್ಮೇಲೆ ಅದು 1 ಗ್ಲಾಸ್ ಆಗೋವರೆಗೆ ಅದನ್ನ ಕುದಿಸ್ಬೇಕು. 1 ಗ್ಲಾಸ್ ಆದ್ಮೇಲೆ ಆ ನೀರನ್ನ ಸ್ವಲ್ಪ ತಂಡ ಮಾಡಿ ಕೋಲ್ಡ್ ಆದ ಮೇಲೆ ಆ 1 ಗ್ಲಾಸ್ ನೀರನ್ನ ನೀವು ಕುಡಿದ್ರೆ ಇಡೀ ದಿನ ನಿಮ್ಮ ಬಾಡಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತದೆ, ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ, ಮತ್ತೆ ತುಂಬಾ ಪೀಸ್ಫುಲ್ ಆಗಿರ್ತೀರ, ತುಂಬಾ ಖುಷಿ ಹ್ಯಾಪಿನೆಸ್ ಇರ್ತದೆ. ಇದು ತುಂಬಾ ಮಾಡಲಿಂಗ್ ಇದೆ ಈ ಒಂದು ಜ್ಯೂಸ್ ಅಲ್ಲಿ. ತುಂಬಾ ಖುಷಿಯಾಗಿ ಕುಡಿಬಹುದು ನಿಮ್ಮಲ್ಲಿ, ಮತ್ತೆ ಸೌಂದರ್ಯವನ್ನು ನೋಡಬಹುದು ಇದರಲ್ಲಿ. ಇದು ನಾನು ತುಂಬಾ ಜನರಿಗೆ ಮಾಡಿಸಿದೀನಿ. ನಾನು ತಗೊಳ್ತಾ ಯಂಗ್ ಎನರ್ಜೆಟಿಕ್ ಆಗಿ ನಾನು ತಗೊಳ್ತಾ ಇರುವಂತಹದ್ದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಬೇಕಾದರೂ 3 ಗ್ಲಾಸ್ ಅಲ್ಲಿ ಎಷ್ಟು ಕಾಯಿನ್ಸ್ ಹಾಕ್ತಿರಮ್ಮ? ಆದ್ರೆ ಅವರವರ ಒಂದು ಎಷ್ಟು ಅವರಲ್ಲಿ ನೆಗೆಟಿವ್ ಎನರ್ಜಿಸ್ ಗಳಿದೆ ಅಂತ ಅನ್ನೋದನ್ನ ಅವರು ಸ್ವಲ್ಪ ಥಿಂಕ್ ಮಾಡಿ ಒಂದು ಸ್ಟಾರ್ಟಿಂಗ್ ಅವ್ರ ಹತ್ರ ಎಷ್ಟು ಇದೆಯಲ್ಲ ಅಷ್ಟು ಹಾಕಬಹುದು, 20 ಗ್ರಾಮ್ಸ್ ವರೆಗೂ ಹಾಕಬಹುದು. ಇದರಲ್ಲಿ ಸ್ವಲ್ಪ ಒಂದು ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ, ಸರ್ ಯಾರು ಹೇಳೋಗಿದ್ದಾರೆ ನಾವು ಮಾಡಿದ್ವಿ ಹೀಗಾಯ್ತು ಅನ್ನೋದಲ್ಲ, ಗಮನಿಸಬೇಕಾದ ಅಂಶ ಅಂದ್ರೆ ಯಾವುದೇ ಸ್ಟೋನ್ಗಳು ಇರಬಾರ್ದು ಆ ಗೋಲ್ಡ್ ಅಲ್ಲಿ.
ಇನ್ನೊಂದು ಡೈಮಂಡ್ ಅಂತೂ ಇರ್ಲೇಬಾರ್ದು ಅದ್ರೊಳಗಡೆ. ಡೈಮಂಡ್ ಇದ್ರೆ ಅದು ವಿಷವಾಗಿ ಅದು ಪರಿವರ್ತನೆ ಆಗ್ತದೆ, ಅದು ಅದರ ನೀರನ್ನ ಯಾವತ್ತು ಕುಡಿಬಾರ್ದು. ಇಲ್ಲ 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 ಇಲ್ಲ, ಅದು ಅದು ಆ ತರ ಅಲ್ಲ. ನಿನ್ನೆ ನಿನ್ನೆ ನಾನು ಹೇಳಿದಿನಿ, ಓಕೆ, ಒಂದು ಬಗ್ಗೆ, ಒಂದು ಡಿಸೀಸ್ ಬಗ್ಗೆ ಹೇಳಿದಿನಿ. ಅಲ್ಲಿ ಏನು ಗೊತ್ತಾ, ಆದಷ್ಟು ಅವ್ರಿಗೆ ಆ ಹೆಚ್ಚು ಪ್ರಾಬ್ಲಮ್ ಇರೋರು, ಓಕೆ, ಅವ್ರಿಗೆ ಡೈಮಂಡು ಮತ್ತೆ ಈ ಗೋಲ್ಡ್ ಚಿನ್ನದು ಮತ್ತೆ ಇದು ಎರಡು ಎರಡು ಬೆರೆಸಿ ಯಾರಿಗಂದ್ರೆ ಖಂಡಿತವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ ನೋಡಿ, ಈ ಕ್ಯಾನ್ಸರ್ ಇರುವಂತವ್ರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಆಗ್ತದಲ್ಲ, ಅವ್ರಿಗೆ ಬೇಕಾಗಿರುವಂಥದ್ದು ಏನಂದ್ರೆ, ನಾರ್ಮಲ್ ನಾವು ಈಗ ಚಿನ್ನದ ವಾಟರ್ ನೀವು ಹೇಳಿದೆಲ್ಲ ಚಿನ್ನದ ವಾಟರ್ ಚಾರ್ಜ್ ವಾಟರ್, ಈ ಚಾರ್ಜ್ ವಾಟರ್ ಅನ್ನೋದು ಒಂದು ಸಪರೇಟ್ ನೀಟಾಗಿ ಹೇಳ್ಕೊಡ್ತಾ ಬಂದಿದ್ವಿ. ಆ ದಯವಿಟ್ಟು ಅದು ನೀವು ಒಂದ್ಸರಿ ಮತ್ತೆ ನೋಡಿದ್ರೆ, ಚಿನ್ನ ಆದ್ರೆ ಎಷ್ಟು, ಆ ಬೆಳ್ಳಿ ಆದ್ರೆ ಎಷ್ಟು, ಮತ್ತೆ ಕಬ್ಬನಾದ್ರೆ ಎಷ್ಟು, ಮತ್ತೆ ತಾಮ್ರದಾದ್ರೆ ಎಷ್ಟು ಎಷ್ಟು ಹಾಕ್ಬೇಕು ಅಂತ ಹೇಳಿದ್ವಿ. ಇದೆಲ್ಲ ಚೆನ್ನಾಗಿ ಒಂದು ವಿಡಿಯೋ ನಾವು ಮಾಡಿದ್ವಲ್ಲ. ಆದ್ರೆ ಈ ಡೈಮಂಡು ಮತ್ತೆ ಚಿನ್ನದು ಎರಡೂ ಬೆರೆಸಿ, ಓಕೆ, ಡೈಮಂಡ್ಗಳು ಸಿಗಲ್ಲ, ಓಕೆ, ಅಷ್ಟೀಜಾಗಿ ಸಿಗಲ್ಲ. ಅದು ಏನಂದ್ರೆ, ಒಂದು ನಮ್ಗೆ ಜೀವನೇ ಇನ್ನು ಹೋಗ್ತದೆ ಅಂತ ಪರಿಸ್ಥಿತಿಗೆ ಬಂದ್ರೆ. ಇದು ನಾನು ಯಾಕೆ ಹೇಳಿದೆ ಅಂದ್ರೆ, ಕೋಮಾ ಅವ್ರಿಗೆ ಹೇಳಿದೆ ನೋಡಿ ಮೊನ್ನೆ ಸೆಷನ್ಸ್ ಅಲ್ಲಿ, ಕೋಮಾದಲ್ಲಿರೋರಿಗೆ ಈ ಡೈಮಂಡ್ ಮತ್ತೆ ಚಿನ್ನದು ಎರಡೂ ಸೇರಿಸಿ ಕೊಟ್ಟಿರುವಂತ ವಾಟರ್ ಇದೆ ನೋಡಿ, ಅದು ಎಷ್ಟು ಪ್ರಯೋಗಶಾಲೆ ಈಗಾಗಲೇ ಹೆಚ್ಚು ಕೆನಡಾ ಮತ್ತೆ ಬೇರೆ ಬೇರೆ ಕಂಟ್ರಿ ದೇಶದಲ್ಲಿ ಏನಾಗಿದೆ, ಪ್ರಯೋಗ ಮಾಡಿ ಅವ್ರನ್ನು ಕೋಮಾದಿಂದ ಆಚೆಕಡೆ ತಗೊಂಡ್ ಬಂದಿದ್ದಾರೆ. ಆ ಕೋಮಾದಕ್ಕೆ ನೀವು ಎಷ್ಟು ಮೆಡಿಸಿನ್ ಕೊಟ್ಟರು ಪರಿಹಾರ ಆಗಲ್ಲ ಅಂತ ಅವ್ರನ್ನು ಅವ್ರನ್ನು ಏನ್ ಮಾಡಿದ್ದಾರೆ, ಈ ಮೊದಲನೇದಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಗೋಲ್ಡ್ ಇಂದಾನೆ ಟ್ರೈ ಮಾಡ್ತಾರೆ, ಗೋಲ್ಡ್ ಚಿನ್ನದ ವಾಟರ್ ಇಂದಾನೆ ಟ್ರೈ ಮಾಡ್ತಾರೆ. ಅದನ್ನು ಎಷ್ಟು 16 ಗ್ಲಾಸ್ ಇಂದ ಒಂದು ಗ್ಲಾಸ್ ಮಾಡ್ತಾರೆ, ಒಂದು ಗ್ಲಾಸ್ ಅಲ್ಲ 30 ml ಮಾಡ್ತಾರೆ, 30 ml 16 ಗ್ಲಾಸ್ನು 30 ml ಮಾಡ್ಬೇಕಂದ್ರೆ ಎಷ್ಟು ಸಾಂದ್ರತೆ ಇತ್ತು ಅದರಲ್ಲಿ, ಅದು ಗೋಲ್ಡ್ ಹಾಕಿ ಮಾಡ್ತಾರೆ ಅಂತ ವಾಟರ್ನ ಇವ್ರು ಕೊಡೋದು. ಆಮೇಲೆ ಇದು ಇಲ್ಲ ಇದರಿಂದ ಒಂದು ಒಂದು ವಾರ ನೋಡ್ತಾರೆ, ಆತರ ಒಂದು ವಾರ ಅವ್ರು ಆಚೆ ಕಡೆ ಬಂದಿಲ್ಲ ಅಂತ ಇಟ್ಕೊಳ್ಳಿ ಕೋಮಾದಿಂದ. ಇನ್ ನೆಕ್ಸ್ಟ್ ವಾರ ಏನ್ ಮಾಡ್ತಾರೆ ಅಂದ್ರೆ, ಈ ಡೈಮಂಡ್ಗಳು 20 ಡೈಮಂಡ್ಗಳು ಮತ್ತೆ ಈ ಚಿನ್ನ ಎರಡು ಬೆರೆಸ್ಕೊಂಡು ಅದಕ್ಕೆ ತಯಾರು ಮಾಡ್ತಾರೆ. ಅದು ನಿನ್ನೆ ಮೊನ್ನೆ ಹೇಳಿದ್ ನೋಡಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಸೊ ಅದು ಕೋಮಾ ಇರೋರಿಗೆ, ಕೋಮಾ ಅಲ್ಲಿರೋರಿಗೆ ಖಂಡಿತವಾಗಿ ಆಚೆ ಕಡೆ ಬರ್ತಾರೆ. ಒಂದೇ ಒಂದು ವಾರ 10 ದಿವಸ ಸಾಕು ಅವ್ರಿಗೆ ಬರಕ್ಕೆ. ಅದು ಒಂದು ಈ ಬಾಯಿಂದ ಇಲ್ಲಾಂದ್ರೆ ಟೂಬ್ ಮುಖಾಂತರ ಕೊಡ್ಬೇಕಾಗತ್ತೆ. ಕರೆಕ್ಟ್ ಸರ್ ನೀವು ಹೇಳಿರೋದು, ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗ ನಾರ್ಮಲ್ ಇರೋರಿಗೆ, ನಾರ್ಮಲ್ ಬೇಕಾಗಿಲ್ಲ. ಹಾ ನಾರ್ಮಲ್ ಇರೋರಿಗೆ ಅಂದ್ರೆ ವಿಷಕ್ಕೆ ವಿಷ ಇನ್ನೊಂದು ಔಷಧಿ ಆಗ್ತದೆ, ಯಾಕೆಂದ್ರೆ ಹಾವು ಕಚ್ಚಿದವನಿಗೆ ಇನ್ನೊಂದು ಹಾವಿನ ವಿಷವೇ ಅದಕ್ಕೆ ಔಷಧಿ ಆಗಿರ್ತದೆ. ಆ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಬೇಕಾಗಿರ್ತದೆ. ನಾರ್ಮಲ್ ಇರೋರಿಗೆ ಡೈಮಂಡ್ ಹಾಕಿದ್ರೆ ಅವರಿಗೆ ಪಾಯ್ಸನ್ ಆಗ್ತದೆ ಅದು. ಅದಕ್ಕಾಗಿ ನಾರ್ಮಲ್ ಇರೋರಿಗೆ ಡೈಮಂಡ್ ಬೇಡ, ನಾರ್ಮಲಿ ಗೋಲ್ಡ್ ಅನ್ನೇ ಹಾಕಿ ಅವರು ಡೈಲಿ ಇದನ್ನ 1 ವೀಕ್ ಮಾಡಿದ್ರು ಅವರಿಗೆ ತುಂಬಾ ಪಾಸಿಟಿವ್ ಇದು ಗೊತ್ತಾಗ್ತದೆ, ರಿಸಲ್ಟ್ ಗೊತ್ತಾಗ್ತದೆ. ಎಸ್ ಎಸ್ ಕರೆಕ್ಟ್, ಥ್ಯಾಂಕ್ ಯು. ಒಳ್ಳೆಯದು, ಗಂಗಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ದಯವಿಟ್ಟು ಪಾಲಿಸಿ, ಓಕೆ. ಸೊ ಇದೆಲ್ಲ ಪ್ರತಿಯೊಂದು ಸ್ನೇಹಿತರೆ ನಾವು ಅನುಭವ ತಗೋಬೇಕು, ಅನುಭವ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ, ಅನುಭವೇ ಜ್ಞಾನ. ಓಕೆ ರೈಟ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ಓಕೆ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು, ಎಲ್ಲರೂ ನಮಸ್ತೆ. ಧನ್ಯವಾದಗಳು ಸರ್. ಧನ್ಯವಾದ. ಧನ್ಯವಾದಗಳು ಗುರುಜಿ. ಧನ್ಯವಾದ.